ಆತ್ಮೀಯರೇ ನಮಸ್ಕಾರ ಹಿರಿಯ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರ ಪೂರ್ಣ ಸಂದರ್ಶನಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸಂಗ್ರಾಮ್ ಸಿಂಗ್ ಸಾಹೇಬ್ರ ಸಂದರ್ಶನ ಕಂತು ಕಂತುಗಳಲ್ಲಿ ಕಲಾಮಾಧ್ಯಮದಲ್ಲಿ ಈಗಾಗಲೇ ಪ್ರಸಾರವಾಗಿತ್ತು ಅವೆಲ್ಲವುಗಳನ್ನು ಒಟ್ಟಾಗಿ ಕೊಡಿ ಅಂತ ನೀವು ಕೇಳಿದರೆ ಆ ಪ್ರಯತ್ನವೇ ಈ ಪೂರ್ಣ ಸಂದರ್ಶನ ಸರಣಿ ನೋಡಿ ನಿಮಗೆ ಈ ವಿಡಿಯೋ ಆಗಿದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ಬೆಂಬಲಿಸಿ ನಮಸ್ಕಾರ ಹ್ಯಾಪಿ ವಾಚಿಂಗ್ ನೋಡಿ ಬ್ರದರ್ ನಾವು ಹುಟ್ಟಿದ್ದು ಚಿಗ್ಜಾದೂರಲ್ಲಿ ಹುಟ್ಟಿದ್ದು ಒಂದು ಊರು ಬೆಳೆದಿದ್ದು ಒಂದು ಊರು ಹೀಗಾಗಿದೆ ಯಾಕಂದರೆ ಚಿಗ್ಜಾದೂರಲ್ಲಿ ನಮ್ಮ ಫಾದರ್ ಇದ್ದರು ಅವರು ರಿಟೈರ್ಡ್ ಪೊಲೀಸ್ ಇನ್ಸ್ಪೆಕ್ಟರು ಅವ್ರೇನಾಯಿದ್ರು ಹಿ ಸಬ್ ಇನ್ಸ್ಪೆಕ್ಟರ್ ದೇರ್ ಇನ್ ದಿಸ್ ಥಿಂಗ್ ಎಲ್ಲಿ ಚಿಗ್ಜಾದೂರಲ್ಲಿ ದೆನ್ ಆಗ ಹೌದು ಆಗ ಎಲ್ಲ ಈಗ ಫ್ರೀಡಮ್ ಫೈಟ್ ನಡೀತಾ ಇತ್ತು ಎಲ್ಲ ಫ್ರೀಡಮ್ದು ಮೂಮೆಂಟ್ಸ್ ಎಲ್ಲ ಇತ್ತು ಆಗ ಆಗ ಡೈಲಿ ಅಜಿಟೇಷನ್ಸು ಅದು ಇದು ಬಿಕಾಸ್ ದಾವಣಗೆರೆ ಇದು ಒನ್ ಆಫ್ ದ ಸೆಂಟರ್ ಪ್ಲೇಸ್ ಫಾರ್ ಅಜಿಟೇಷನ್ಸ್ ಎಲ್ಲ ಇತ್ತು ಇನ್ಕ್ಲೂಡಿಂಗ್ ಆಗಲಿ ಹರಿಹರ ಆಗಲಿ ದಾವಣಗೆರೆ ಇದು ಟ್ರಯಾಂಗಲಲ್ಲಿ ಅದು ಅದೂ ಇತ್ತು ಆಗ ನಾನು ಅಲ್ಲಿ ಹುಟ್ಟಿದೆ ಅಲ್ಲಿ ಐ ಆಮ್ ದಿ ಫಿಫ್ತ್ ಸನ್ ಫಾರ್ ಮೈ ಫಾದರ್ ಟೋಟಲಿ ವಿ ಆರ್ ನೈನ್ ಮೆಂಬರ್ಸು ಅದರಲ್ಲಿ ನಾನು ಐದನೇ ಸೆಂಟ್ರವು ನಾನು ನಡೆದೋಯ್ತು ಎಲ್ಲ ಸಿ ಆ ಬಳಿಕೋಯಿತು ಆ್ಯಸ್ ಮೈ ಫಾದರ್ ಗೋಸ್ ಎಲ್ಲಿ ಹೋಗ್ತಾರೋ ಅಲ್ಲಿ ಹಿಂದ್ಗಡೆ ನಾವು ಹೋಗ್ತಾ ಇರ್ಬೇಕು ಅಷ್ಟೇ ನಾವು ಸಿ ಕಾಲ ಆಗಿತ್ತು ಆಗ ಹೌದು ಆಗ ನಾವೆಲ್ಲ ಚಿಲ್ಡ್ರನ್ಸ್ ಎಲ್ಲ ಗೊತ್ತಿಲ್ಲ ಮಕ್ಕಳೆಲ್ಲ ಇದ್ವಿ ಗೊತ್ತಾಗ್ಲಿಲ್ಲ ನಮ್ಮ ಫಾದರು ಅಲ್ಲಿಂದ ಹೋದರು ದಾವಣಗೆರೆ ಬಂದರು ಅಲ್ಲಿಂದ ಹರಿಹರಿ ಬಂದರು ಹರಿಹರಿಂದ ಹಿ ಕೆಮ್ ಟು ದಿಸ್ಟಿಂಗ್ ಎಲ್ಲಿ ಬೆಂಗ್ಳೂರಿಗೆ ಬಂದರು ಬೆಂಗಳೂರಿಂದ ಮತ್ತೆ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ನಲ್ಲೆಲ್ಲ ಇದ್ದರು ಎಲ್ಲ ಹೀಗೆ ನಮ್ಮದು ಜೀವನ ಎಲ್ಲ ನಡ್ಕೊಂಡು ಹೋಯಿತು ನಾನು ಐ ಆಮ್ ಎ ಓಲ್ಡ್ ಸ್ಟೂಡೆಂಟ್ ಆಫ್ ದ ದಿಸ್ಟಿಂಗ್ ಯಾವುದು ತ್ಯಾಮಗೊಂಡ್ಲು ಅಂತ ಇತ್ತು ನೆಲಮಂಗ್ ತ್ಯಾಮ್ ನೆಲಮಂಗ್ಲ ತ್ಯಾಮಗೊಂಡ್ಲು ಆ ತಾಮಗೊಂಡ್ಲು ಅಂದರೆ ಐ ಸ್ಟಡಿ ಮೈ ಫಸ್ಟ್ ಸ್ಟ್ಯಾಂಡರ್ಡ್ ಒಂದನೇ ಕ್ಲಾಸು ಬಿಕಾಸ್ ಮೈ ಫಾದರ್ ವಾಸ್ ಇನ್ಸ್ಪೆಕ್ಟರ್ ಅಟ್ ತ್ಯಾಮಗೊಂಡ್ಲು ಇವತ್ತೊಂದು ದಿವಸ ನಾನು ಆಗಾಗ ಹೋಗ್ತಾ ಇರ್ತೀನಿ ಜಸ್ಟ್ ಹಳೆ ರಿಮೆಂಬ್ರೆನ್ಸ್ ಎಲ್ಲ ಇರುತ್ತೆ ಆ ಮನೆ ಅದು ಇದು ಎಲ್ಲ ನೋಡೋದು ಈ ಸಿ ಆಗ ಏನಿತ್ತು ಈಗೇನಿದೆ ತಾಮ್ ತ್ಯಾಮಗೊಂಡ್ಲು ಬಹಳ ಜಸ್ಟ್ ಬಿಕಮ್ ಇಂಡಸ್ಟ್ರಿಯಲ್ ಏರಿಯಾ ಆಗೋಗ್ಬಿಟ್ಟಿದೆ ತಾಮಗೊಂಡ್ಲು ಆಯಿತು ಹೋಗಿ ನೋಡ್ಕೊಂಡು ಬರ್ತಾ ಬರ್ತಾಯಿರ್ತೀನಿ ಅಲ್ಲಿಂದ ವಿ ಶಿಫ್ಟೆಡ್ ಐ ಸ್ಟಡಿ ಇನ್ ಥಿಂಗ್ ರಾಷ್ಟ್ರೀಯ ವಿದ್ಯಾಲಯ ಇಲ್ಲ ರಾಷ್ಟ್ರೀಯ ವಿದ್ಯಾಲಯ ಇದರಲ್ಲಿ ಇದೆಯಲ್ಲ ನಮ್ಮ ಲಾಲ್ಬಾಗ ವೆಸ್ಟ್ ಗೇಟ್ ಹತ್ರ ಹಾಂ ಅಲ್ಲಿ ಅಲ್ಲಿ ಸ್ಟಡಿ ಮಾಡಿದೆ ಅಲ್ಲಿಂದ ಬಂದಿದ್ದೆ ಸಿ ಆಗಿಂದ ಪೇನಲ್ಲೇ ನಮ್ಮ ಫಾದರ್ದು ಎಲ್ಲ ಏನೋ ಅರವತ್ತು ರೂಪಾಯಿ ಅರವತ್ತೈದು ರೂಪಾಯಿ ಏನೋ ಇತ್ತು ಅಷ್ಟೇ ಆಗ ಪೇಮೆಂಟ್ ಬಹಳ ಕಡಿಮೆ ಇತ್ತು ಆಗಲ್ಲ ಆಗೆಲ್ಲ ಬಹಳ ಚೆನ್ನಾಗಿ ಲೈಫು ಚೆನ್ನಾಗಿತ್ತು ಆಗ ಆಗೆಲ್ಲ ಎಲ್ಲಿರೀ ಒಂದು ಐದು ರೂಪಾಯಿ ಕೊಟ್ಟರೆ ಒಂದು ಮೂಟೆ ಅಕ್ಕಿ ಇತ್ತು ಆಗೆಲ್ಲ ಎರಡು ಪೈಸಾನ ಹತ್ತು ಪೈಸೆನ ಕೊಟ್ಟರೆ ಒಂದು ಲೀಟ್ರ್ ಪೆಟ್ರೋಲ್ ಇತ್ತು ಸಿ ದೋಸ್ ಡೇಸ್ ನಾನು ಹೇಳೋದು ನಾವು ಈಗ ಭಾಳ ಕಷ್ಟ ಆಗಿದೆ ಪೆಟ್ರೋಲ್ ಏಟ್ ಅದು ಗಾಲ್ ಅಪ್ ಟು ಏಯ್ಟಿ ಟು ರುಪೀಸು ಎಲ್ಲ ಹೀಗಾಗಿದೆ ಆಯಿತು ಅಲ್ಲಿಂದ ನಾನು ಐ ಸ್ಟಡಿಡ್ ಇನ್ ದಟ್ಟ ಮಿನರ್ವಾ ಸರ್ಕಲ್ ಸರ್ಕಲ್ ಹತ್ರ ಒಂದು ಗೌರ್ಮೆಂಟ್ ಸ್ಕೂಲ್ ಇದೆಯಲ್ಲ ಅಲ್ಲೇ ಟೂ ಇಯರ್ಸ್ ಸರ್ವಿಸ್ ಮಾಡಿದ್ರೆ ಆ್ಯಂಡ್ ದೆನ್ ಮೈ ಫಾದರ್ ವಾಸ್ ಟ್ರಾನ್ಸ್ಫರ್ ಟು ಜಾಲಹಳ್ಳಿ ಪೊಲೀಸ್ ಸ್ಟೇಷನ್ ಇಲ್ಲಿ ಸೊ ಆಗ ನಾವು ಜಾಲಹಳ್ಳಿಗೆ ಬಂದ್ವಿ ಅಲ್ಲಿ ಜಾಲಹಳ್ಳಿ ಸ್ಕೂಲಲ್ಲಿ ಐ ಸ್ಟಡಿಡ್ ಬೈ ಸೆವೆಂತ್ ಆ್ಯಂಡ್ ಏಯ್ಟ್ ಸ್ಟ್ಯಾಂಡರ್ಡ್ ಆಮೇಲೆ ನಮ್ಮ ಫಾದರು ಕೆ ಆರ್ ಪುರಂ ಆ ಕಡೆ ಹೊರಟರು ನೋಡಿ ನಮ್ಮ ತಾಯಿ ತಂದೆ ಹೆಂಗೆ ಹೋಗ್ತಾರೋ ಮಕ್ಕಳು ಹಾಗೇ ಇಟ್ಕೊಂಡು ಹೋಗ್ತಾರೆ ಈ ಸಿ ಸರ್ವೇ ಸಾಮಾನ್ಯ ಅದು ಹಾಗೇನಿಲ್ಲ ಈ ತಂದೆಯವರು ಈಗಿನ ಕಾಲದಲ್ಲಿ ತಾಯಿ ಒಂದು ಕಡೆ ಇರ್ತಾರೆ ತಂದೆ ಒಂದು ಕಡೆ ಇರ್ತಾರೆ ಮಕ್ಕಳು ಒಂದು ಕಡೆ ಇರ್ತಾರೆ ಪಿ ಜಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಹಾಸ್ಟೆಲಲ್ಲಿ ಹಾಕ್ಬಿಡ್ತಾರೆ ಹೌದಾ ಹಾಗೆಲ್ಲ ಏನೋ ಆಗಿನ ಕಾಲದಲ್ಲಿ ಎಲ್ಲರೂ ನಾವು ಹೋಗ್ತಾ ಹೋಗ್ತಾಯಿದ್ವಿ ತಂದೆ ತಾಯಿ ಜೊತೆಯಲ್ಲಿ ಆಮೇಲೆ ಐ ಗೌರ್ ಮೈ ಸ್ಟಡಿ ಮೈ ದಿಸ್ ಥಿಂಗ್ ಮೈ ಹೈಸ್ಕೂಲ್ ಅಟ್ ದಿಸ್ತಿಂಗ್ ಎಲ್ಲೇ ವಿದ್ಯಾಮಂದಿರ ಐ ಟಿ ಐ ಆಗ ನೈನ್ಟೀನ್ ಹಾಂ ಫಿಫ್ಟಿ ನೈನ್ ಸಿಕ್ಸ್ಟಿ 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 ಒನ್ ಸಿಕ್ಸ್ಟಿ ಟು ಸಿಕ್ಸ್ಟಿ ತ್ರೀ ಗೊತ್ತಿದೆ ಈಗ ಅಲ್ಲಿ ಸ್ಟಡಿ ಮಾಡಿದ್ಮೇಲೆ ಆಮೇಲೆಕ್ಕೆ ಐ ಕೆ ಜಂಪ್ ಟು ದಿಸ್ ಥಿಂಗ್ ಗೌರ್ಮೆಂಟ್ ಕಾಲೇಜ್ ಗೌರ್ಮೆಂಟ್ ಕಾಲೇಜಲ್ಲಿ ಪಿ ಯು ಸಿ ಮಾಡಿದೆ ದೆನ್ ಐ ಡಿಡ್ ಮೈ ಡಿಗ್ರಿ ಬೈ ನೈನ್ಟೀನ್ ಸೆವೆ ಆರ್ ದಿ ಸೆಕೆಂಡ್ ಬ್ಯಾಚ್ ಆಫ್ ಬೆಂಗಳೂರು ಯೂನಿವರ್ಸಿಟಿ ಹೌದು ಅವರು ಫಸ್ಟ್ ಬ್ಯಾಚು ನೈನ್ಟೀನ್ ಸಿಕ್ಸ್ಟಿ ಸಿಕ್ಸಲ್ಲಿ ಆಯಿತು ಆಗ ನಾವು ಸೆಕೆಂಡ್ ಬ್ಯಾಚ್ ಆದ್ವಿ ನಾವು ನೈನ್ಟೀನ್ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಸೆವೆನ್ ಸೆವೆನಲ್ಲಾದ್ಮೇಲೆ ಥಾಟ್ ಆಫ್ ಆಗ ನಮ್ಮ ತಂದೆಯವರು ಸಿಕ್ಸ್ಟಿ ಏಯ್ಟಲ್ಲಿ ರಿಟೈರ್ಡ್ ಆಗಿಬಿಟ್ರು ರಿಟೈರ್ಡ್ ಆಗಿ ಎ ಮೈ ಸೀಟ್ ಅಂಡ್ ದಿಸ್ ಥಿಂಗ್ ಫಾರ್ ಎಮ್ ಎಸ್ ಸಿ ಬಯಾಲಜಿಗೆ ಬಯೋ ಕ ಬಯೋ ಕೆಮಿಸ್ಟ್ರಿನೇ ಯಾವ್ದಾದ್ರು ಸಿಕ್ಸ್ ಸೀಟ್ ಸಿಕ್ತು ನಮ್ಮ ತಂದೆ ನಾನು ರಿಟೈರ್ಡ್ ಮಾಡಿದೀನಿ ಕಷ್ಟ ಆಗುತ್ತೋ ಸಂಸಾರ ಮಾಡೋದು ನೀನು ಕೆಲ್ಸಕ್ಕೆ ಸೇರ್ಕೋ ಅಂತ ಹೇಳೋದು ದೆನ್ ಮೈ ಫಾದರ್ ಗಾಟೆ ಜಾಬ್ ಇನ್ ಕಪಾಲಿ ಥಿಯೇಟರ್ ಆಸ್ ಎ ಮ್ಯಾನೇಜರ್ ಮೈ ಫಾದರ್ ವರ್ಕ್ ವರ್ಕ ಫಾರ್ ದಿ ಸೆವೆನ್ ಟು ಏಯ್ಟ್ ಇಯರ್ಸ್ ಇನ್ ಎ ಕಪಾಲಿ ಥಿಯೇಟರ್ ಆಗ ಗಂಗಾರಾಮ್ ಬುಕ್ ಡಿಪೋ ಅಂತ ಹೇಳಿದ್ದೆ ಆಗಿತ್ತು ಅದರಲ್ಲಿ ನಾನು ಸೇಲ್ಸ್ಮೆನ್ ಆಗಿದ್ದೆ ನಾನು ನಮ್ಮ ರನ್ಯಿವರೇಷನ್ ಎಷ್ಟು ಗೊತ್ತಾ ಹಂಡ್ರೆಡ್ ರುಪೀಸು ಬೆಳಗ್ಗೆ ಹೋ ಎಂಟು ಗಂಟೆ ಒಂಬತ್ತು ಗಂಟೆಗೆ ಹೋದರೆ ರಾತ್ರಿ ಒಂಬತ್ತು ಗಂಟೆಗೆ ಬರವೆ ಹೀಗೆಲ್ಲ ಇತ್ತು ಆಮೇಲೆಗೆ ನಮ್ಮ ಫಾದರ್ಗು ಇದಾಯಿತು ಅಲ್ಲಿ ಕಾ ಕೆಲಸ ಬಿಟ್ಟರು ಆಮೇಲೆ ವೆಂಟ್ ಟು ಕೆ ಆರ್ ಕೆಆರ್ಪುರಮ್ ಆ್ಯಂಡ್ ವಿ ಸೆಟ್ಲ್ಡೆ ಆ್ಯಂಡ್ ಕೆ ಆರ್ ಪುರಮಲ್ಲಿ ಐ ಡಿಡ್ ಮೈ ದಿಸ್ ಥಿಂಗ್ ಅಲ್ಲಿ ಫ್ಯಾಕ್ಟ್ರಿ ಇಟ್ಟು ಐ ಟಿ ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸಲ್ಲಿ ಐ ವರ್ಕ್ ದೇ ಫಾರ್ ತ್ರೀ ಮಂತ್ಸ್ ಆ್ಯಸ್ ಎ ಕ್ಯಾಶುವಲ್ ಲೇಬರರ್ ಸಿ ಲೈಫಲ್ಲಿ ಬರುತ್ತೆ ನಾವು ಒಂದೇ ಸಲ ನಾವು ಮಹಾರಾಜಾಗೆ ಹಾಜ ಆಗೋಲ್ಲ ಲೈಕ್ ನಮ್ಮ ಯದುವೀರ್ ಮಹಾ ಮ ಗಂಡಗೂ ಇದೆಯಲ್ಲ ವೆನ್ ಈ ಜಸ್ಟ್ ಬಾರ್ನ್ ಈ ಬಾರ್ನ್ ವಿತ್ ಅ ಕ್ರೌಡ್ ಸಫ್ರೂ ಮಲ್ಟಿ ಮಿಲಿಯನರ್ ಆಗಿಬಿಟ್ಟ ಅವನು ಎಸ್ ಹೌದಾ ಹಾಗೆ ನಮ್ಮ ನಮ್ಮದೇನೋ ಕಷ್ಟ ನಮ್ಮ ಫಾದರು ನಮ್ಮ ಇಷ್ಟು ಜನ ಮಕ್ಕಳು ಇಟ್ಕೊಂಡಿದ್ದೆ ಕಷ್ಟದಿಂದ ನಾವು ಬಂದ್ವಿ ನಾವು ಬಂದಮೇಲೆ ಏನಾಗ್ತು ಐ ಅಪಿಯರ್ ಫಾರ್ ಕ್ಲಾಸ್ ಟು ಎಕ್ಸಾಮಿನೇಷನ್ ಪಾಸು ಆದ ನಾನು ಪಾಸ್ ಆದಮೇಲೆ ಏನಾಯ್ತು ಡಿಗ್ರಿನಲ್ಲಿ ಆದರೆ ಆಗ ಇನ್ಫ್ಲೂಯೆನ್ಸು ದುಡ್ಡು ಎಲ್ಲ ನಡೀತಾ ಇತ್ತು ಮಿಸ್ಟ್ ಚನ್ನಗ್ರಾಮಯ್ಯ ವಾಸ್ ದಿ ದಿಸ್ ಥಿಂಗ್ ಚೇರ್ಮ್ಯಾನ್ ಇತ್ತು ಆಗ ಆಗಲಿಲ್ಲ ಆಯಿತು ಏನಪ್ಪ ಮಾಡೋದು ಅಂತ ಹೇಳಿದರೆ ಹಾಗೆ ಅದರಲ್ಲಿದ್ವಿ ದೆನೇ ಒಂದು ಅಡ್ವರ್ಟೈಸ್ಮೆಂಟ್ ಒಂದು ಬಂದು ಪೇಪರಲ್ಲಿ ಏನಪ್ಪ ಸೈಂಟಿಫಿಕ್ ಅಸಿಸ್ಟೆಂಟ್ ಬೇಕು ಎಫ್ ಎಸ್ ಎಲ್ಗೆ ಅಂತ ಹೇಳಿದ್ದೆ ಸಿ ದೋಸ್ ಡೇಸಲ್ಲಿ ಒಂದು ಅಪ್ಲಿಕೇಶನ್ಗೆ ಐದಾರು ಜನ ಹಾಕ್ತಾಯಿದ್ರು ಎಫ್ ಎಸ್ ಎಲ್ ಫೋರೆನ್ಸಿಕ್ ಸೈನ್ಸ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬ್ರೇಟ್ರಿ ವಿಧಿವಿಜ್ಞಾನಕ್ಕೆ ಇದು ಪ್ರಯೋಗಾಲಯ ಹಾಂ ಪ್ರಯೋಗಾಲಯ ಅದು ಆಗ ಇದ್ರ ಹತ್ರ ಇತ್ತು ಎಲ್ಲಿ ನಮ್ಮ ವಸಂತನಗರ ಲೆವೆಲ್ ಕ್ರಾಸಿಂಗ್ ಹತ್ರ ಇತ್ತು ಈಗ ಓವರ್ ಬ್ರಿಡ್ಜ್ ಎಲ್ಲ ಆಗೋಗ್ಬಿಟ್ಟಿದೆ ಈಗ ಆಗ ಏನಾಗೋಯ್ತು ಸರಿ ಅಂತ ನಾನು ಇಂಟರ್ವ್ಯೂಗೆ ಹೋದೆ ಇಂಟರ್ವ್ಯೂಗೆ ಹೋದವ್ರ ಇಬ್ಬರೇ ನಾನು ಕರ್ನಾಟಕದಿಂದ ಒಬ್ಬ ಇನ್ನೂ ಒಬ್ಬ ಆಂಧ್ರದಿಂದ ನಾನು ಅಷ್ಟೊತ್ತಿಗೆ ನಾನು ಐ ಸ್ಟಡಿ ಸಮ ನಮ್ಮ ಫಾದರು ಪೊಲೀಸಲ್ಲಿದ್ದರಲ್ಲ ಪೊಲೀಸಲ್ಲಿ ಇರೋದರಿಂದ ನಾ ನಾವೆಲ್ಲ ಸ್ಟಡಿ ಮಾಡಿದ್ವಿ ಸ್ವಲ್ಪ ಆಗ ಹೋಗಿ ಜ ಇಂಟರ್ವ್ಯೂನಲ್ಲಿ ಐ ಮೈ ಅವ್ರ ಕ್ವಶನ್ ಕೇಳಿದ್ರು ಐದಾರು ಕ್ವಶನ್ ಕೇಳಿದ್ರು ಅವ್ರನ್ನ ಹಾಕೊಂಡಿದ್ರೆ ಏ ನೀನು ಸೆಲೆಕ್ಟ್ ಆದ್ಯಪ್ಪ ಹೋಗು ನೀನು ಅಂತ ಹೇಳ್ಬಿಟ್ರು ಹಾಗೆ ಹಾಂ ಸೆಲೆಕ್ಟ್ ಆದ್ರಿ ಅಷ್ಟೇ ಹಾಗೆಲ್ಲ ಅಷ್ಟೆಲ್ಲ ಒಂದು ಇದಿತ್ತು ಈಗ ಕಷ್ಟ ಈಗ ಒಂದು ಅಪ್ಲಿಕೇಶನ್ಗೆ ಇಲ್ಲ ಅಂತ ಹೇಳಿದ್ರೆ ಲಕ್ಷ ಕಟ್ಟಲೆ ಬರ್ತಾರೆ ಈಗ ಇಬ್ಬರೇ ಹೋಗಿದ್ದು ಇಬ್ರೇ ಅವನು ಬಿಕಾಸ್ ಹಿ ವಾಸ್ ಫ್ರಮ್ ಆಂಧ್ರ ಅವ್ರಿಗೆ ಸೆಲೆಕ್ಟ್ ಆಗಲಿಲ್ಲ ನಂದು ಸೆಲೆಕ್ಟ್ ಆಗೋಯ್ತು ಆಗಿದೆ ಎಂಟು ದಿವಸಕ್ಕೆ ಗಾಟ್ ಆನ್ ಅಪಾಯಿಂಟ್ಮೆಂಟ್ ಆರ್ಡರ್ ಸೇರಿಂಗ್ ದಟ್ ಯು ವಾಸ್ ಅಪಾಯಿಂಟೆಡ್ ಆಸ್ ಅ ಸೈಂಟಿಫಿಕ್ ಆಫೀಸರ್ ಅಟ್ ಥಿಂಗ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟ್ರಿ ಅಂತ ಇಟ್ ವಾಸ್ ಗಾಟ್ ಇನ್ ಎ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ದ ಮಂತ್ ಆಫ್ ಅಕ್ಟೋಬರ್ಗೆ ಬಂದ್ಬಿಡ್ತು ಜಾಬ್ ಹಾಂ ಗೌರ್ಮೆಂಟ್ ಜಾಬ್ ಮಾರಾಯ ಗೌರ್ಮೆಂಟ್ ಜಾಬ್ ಬಹಳ ಈಸಿಯಾಗಿ ಸಿಗ್ತಾಯಿತ್ತು ಆಗಿನ ಕಾಲದಲ್ಲಿ ಈಗ ಗೌರ್ಮೆಂಟ್ ಜಾಬು ಅಂತ ಹೇಳಿದ್ರೆ ಹತ್ತು ದೇವರಿಗೆ ನಾವು ಅಡ್ಡ ಬೀಳಬೇಕು ಉಪವಾಸ ಮಾಡಬೇಕು ಎಲ್ಲ ಮಾಡಬೇಕಾಗಿದೆ ಈಗ ಇಟ್ಸ್ ನಾಟ್ ಈಸಿ ಟು ಗೆಟ್ ಎ ಗೌರ್ಮೆಂಟ್ ಜಾಬ್ ಹೌದಾ ಲೈಕ್ ನೀವು ಪೊಲೀಸ್ ಸೇರ್ತೀರ ಇಟ್ಸ್ ಆಲ್ಸೋ ಎ ಗೌರ್ಮೆಂಟ್ ಜಾಬ್ ಅಲ್ಲ ನಾನು ಹೇಳೋದು ಬಿಕಾಸ್ ದೋಸ್ ಡೇಸ್ ಇಟ್ ವಾಸ್ ವೆರಿ ಈಸಿ ಟು ಗೆಟ್ ಎ ಗೌರ್ಮೆಂಟ್ ಜಾಬ್ ಆಮೇಲೆ ನಾನು ಅಲ್ಲೇನಾಗೋಯಿತು ಐ ಡಿಡ್ ಮೈ ನಿಯರ್ಲಿ ಒಂದು ಫೈವ್ ತೌಸಂಡ್ ಟೆಕ್ನಿಕಲ್ ಕೇಸಸ್ ಎಲ್ಲ ಇದು ಮಾಡಿದೆ ಮಾಡಿದೆ ಏನಾಯಿತು ನಾನು ಕೇರ್ಫುಲ್ ಮೇಲೆ ಇದ್ವಿ ನಾವು ಆಗ ನಮ್ಮ ಫ್ರೆಂಡ್ದು ಒಂದು ಅಂಗಡಿ ಇತ್ತು ಊರು ಬಂದೆ ಚಂದ್ರ ಶೆಟ್ಟಿ ಅಂತ ಹೇಳಿದೆ ಅವನ ಅಂಗಡಿನಲ್ಲಿ ಕೆಲಸ ಆಗ ಹೋಗಿ ಕೂತ್ಕೊಂಡಿರ್ತಾ ಇದ್ದೆ ಅಲ್ಲಿ ಅಲ್ಲಿಂದ ಇನ್ಸ್ಪೆಕ್ಟರ್ ವೆಂಕಟಪ್ಪ ಅಂತ ಹೇಳಿದ್ದೆ ಅವನೇನು ಮಾಡ್ದೆ ಬುಲೆಟಲ್ಲಿ ಹೋಗ್ತಾ ಇದ್ದ ಬರ್ತಾ ಇದ್ದ ಸ್ಟೇಷನಿಂದ ಅವನ ಮನೆಗಿನೇ ಎಲ್ಲ ಹೋಗ್ತಾ ಇದ್ದಿದ್ದು ನಾವು ನೋಡ್ತಾ ಇದ್ವಿ ನಮ್ಮ ಫ್ರೆಂಡ್ ಏನು ಮಾಡಿದೆ ಏಯ್ ಅವನು ಅಷ್ಟೆಲ್ಲ ಹೋಗ್ತಾ ಇದ್ದಾನಲ್ಲ ನೀನು ಪೊಲೀಸ್ ಡಿಪಾರ್ಟ್ ನೀನು ಒಂದು ಸಬ್ ಇನ್ಸ್ಪೆಕ್ಟರ್ ಆಗೋ ಅದೇ ಹೋಗ ಅದೆಲ್ಲ ನಮಗೆಲ್ಲ ಸಿಗುತ್ತೆ ಅಂತ ಹೇಳಿದೆ ಸಮೋ ಐ ಅಪ್ಲೈ ಫಾರ್ ದ ಇನ್ಸ್ಪೆಕ್ಟರ್ ಫಸ್ಟ್ ಟೈಮ್ ಆಗಲಿಲ್ಲ ಸೆಕೆಂಡ್ ಟೈಮು ಐ ಸೆಲೆಕ್ಟೆಡ್ ಫಾರ್ ದ ಪೋಸ್ಟ್ ಬಿಕಾಸ್ ವಾಟ್ ಹ್ಯಾಪೆಂಡ್ ಅದು ನಾನು ಸೆಲೆಕ್ಟ್ ಆಗಬೇಕಾದ್ರೆ ನಾನು ಬಿಕಾಸ್ ಮೈ ಬ್ಯಾಕ್ ಗ್ರೌಂಡ್ ವಾಸ್ ಇಂದು ಸೈಂಟಿಫಿಕ್ ಅಸಿಸ್ಟೆಂಟೆಸ್ ಆಗಿದ್ದೆ ಅದ್ರಲ್ಲಿ ಬ್ಯಾಕ್ ದ ಆಫೀಸರ್ಸ್ ಐ ನೋ ಇಮ್ ಆಗ ಬಿಕಾಸ್ ಐ ಸ್ಟ್ ಐ ವರ್ಕ್ ಫಾರ್ ನಿಯರ್ಲಿ ಅಬೌಟ್ ಫೋ ಫೋರ್ ಟು ಫೈವ್ ಆಗ ಬಿ ಪಿ ರೇವಣ್ಣ ಅಂತ ಹೇಳಿದರು ಆಗ ಬಿಕಾಸ್ ಒನ್ ಆಫ್ ದಿ ಪ್ರೈಮ್ ಆಫೀಸರ್ಸ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಇತ್ತು ಆಗ ಹು ವಾಸ್ ದ ಓನ್ಲಿ ಆಫೀಸರ್ ಹೂ ಹ್ಯಾಸ್ ಬಿನ್ ನಾಮಿನೇಟೆಡ್ ಸ್ಪೆಷಲ್ ಆಫೀಸರ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಚ್ ಡಿ ರೇವಣ್ಣ ಅಂತ ಹೇಳಿದೆ ಅವರು ಡಿ ರೇವಣ್ಣ ಐದು ಗೊತ್ತಿಲ್ಲ ಬಟ್ ರೇವಣ್ಣ ಅಂತ ಹೇಳಿದೆ ಅವರಿದ್ದರು ಅವರು ಮಿಸಸ್ ಎಲ್ಲ ಇದಾರೆ ಇನ್ನೂ ರೈಲ್ವೆ ಲೆವೆಲ್ ಕ್ರಾಸಿಂಗ್ ರೋಡಲ್ಲಿ ಕುಮಾರ ಇದ್ದಾರೆ ಇನ್ನು ಬಿಕಾಸ್ ನಾ ಅಷ್ಟೊಂದು ಭಾಳ ಟಫ್ ಆಗಿದ್ದರು ಅವರು ಅಂತ ಅವ್ರ ಹತ್ರ ನಾನು ಐ ಐ ಹ್ಯಾಪನ್ ಟು ವರ್ಕ್ ಆಲ್ಸೋ ಇನ್ ದ ಫಾರೆನ್ಸಿಕ್ ಸೈನ್ಸ್ ಲ್ಯಾಬರೇಟ್ರಿ ದೆನ್ ಐ ವೆಂಟ್ ಫಾರ್ ಅ ಟ್ರೈನಿಂಗ್ ಪೊಲೀಸ್ ಪೊಲೀಸ್ ಟ್ರೈನಿಂಗಲ್ಲೇ ಇರುತ್ತೆ ಇದ್ದೇ ಇರುತ್ತಲ್ಲ ನಮ್ಮ ಅಪ್ಪನಿಗೆ ಹೇಳಿದ್ರೆ ನಾನು ಟ್ರೈನಿಂಗ್ ಹೋಗ್ಬೇಕಲ್ಲಪ್ಪ ಆಗ ಏನು ದಿಕ್ಕರು ಗಿಕ್ಕರು ಅದು ಇದು ಎಲ್ಲ 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 ಹೊಲಿಸಿ ಎಲ್ಲ ಕೊಟ್ಟರು ಎಲ್ಲ ಐ ವೆಂಟ್ ಫಾರ್ ಟ್ರೇ ಟ್ರೈನಿಂಗ್ ಇನ್ ನೈನ್ ಇನ್ ಇಯರ್ ನೈನ್ಟೀನ್ ಸಿಕ್ ಸೆವೆಂಟಿ ಟು ಆಗಸ್ಟ್ ಸೆವೆಂಟಿ ತ್ರೀನಲ್ಲಿ ನಾವು ಮುಗಿಸ್ಬಿಟ್ಟೆ ಟ್ರೈನಿಂಗ್ ಎಲ್ಲ ಟ್ರೈನಿಂಗು ಮುಗಿಸಿದೆ ಮತ್ತು ಅದರಲ್ಲಿ ಎಕ್ಸಾಮಿನೇಷನ್ನು ಅದು ಇದು ಇರುತ್ತೆ ಎಲ್ಲ ಕಂಪ್ಲೀಟ್ ಒಂದೇ ಸಲ ಕಂಟಿ ಕಂಪ್ಲೀಟ್ ಮಾಡಿದೆ ಸೆಕೆಂಡ್ ಟೈಮ್ ಯಾಕೆ ಬರಕ್ಕೆ ಹೋಗೋದು ಅಂತ ಕಷ್ಟಪಡ್ತಾ ಇದ್ವಿ ನಾವು ಇಸಿ ನಾ ನಮಗೆ ಬೆಳಗ್ಗೆ ಆರು ಗಂಟೆಗೆ ಎದ್ದೇಳಬೇಕು ಆಂ ಮತ್ತು ಒಂಬತ್ತು ಗಂಟೆಗೆ ನಾವು ರೆಡಿ ಆಗಬೇಕು ಮತ್ತೆ ಅಲ್ಲಿ ಕ್ಲಾಸ್ಗಳಿಗೆ ಮತ್ತೆ ಒಂಬತ್ತು ಗಂಟೆಯಿಂದ ಒಂದು ಗಂಟೆವರೆಗೂ ಒಂದು ಗಂಟೆಯಿಂದ ಅಪ್ ಟು ತ್ರೀ ಓ ಕ್ಲಾಕ್ವರೆಗೂ ಸ್ವಲ್ಪ ರೆಸ್ಟು ಆ ರೆಸ್ಟ್ ಪೀರಿಯಲ್ಲಿ ನಾವು ಐ ಯೂಸ್ ಟು ಸ್ಟಡಿ ಆ್ಯಂಡ್ ಅದರ್ ಥಿಂಗ್ಸ್ ಮಾಡ್ತಾಯಿದ್ವಿ ಆಮೇಲೆ ಮೂರು ಗಂಟೆಗೆ ಶುರು ಆಯಿತು ಅಂದರೆ ಐದು ಗಂಟೆವರೆಗೂ ನಮಗೆ ರೈಫಲ್ ಡ್ರಿಲ್ಲು ಅದು ಇದು ಭಾಳ ಟಫ್ ಇರುತ್ತೆ ಇಟ್ಸ್ ನಾಟ್ ಲೈಕ್ ಎನಿ ಅದರ್ ದಿಸ್ ಥಿಂಗ್ ಟ್ರೈನಿಂಗ್ ಹಾಂ ಹೌದು ಹೌದು ಇಲ್ಲಿ ಏನು ಸುಮ್ಮನೆ ಅದು ಎಫ್ ಎಸ್ ಎಲ್ಲಿದ್ದಂಗೆ ಇರಲಿಲ್ಲ ಭಾಳ ಟಫ್ ಆಗಿರುತ್ತೆ ಟ್ರೈನಿಂಗ್ ಎಲ್ಲ ಆ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡಿದೆ ಆಮೇಲೆ ಫೈವ್ ಟು ಸಿಕ್ಸ್ ವಿ ಹ್ಯಾವ್ ಟು ಡೂ ಕಂಪಲ್ಸರಿ ಸ್ಪೋರ್ಟ್ಸ್ ಸ್ಪೋರ್ಟ್ಸು ಯಾವುದೇ ವಿಚ್ ಯು ಲೈಕ್ ಯು ಯು ಕೆನ್ ಡೂ ಗೋ ಫಾರ್ ಸ್ಪೋರ್ಟ್ಸ್ ಅಂತ ಹೇಳ್ತಿದ್ರು ಆಗ ಎಲ್ಲ ಇದು ಮಾಡ್ಕೊಂಡಿದ್ದೆ ದೆನ್ ಐ ಕಂಪ್ಲೀಟೆಡ್ ಸೆವೆಂಟಿ ತ್ರೀನಲ್ಲಿ ಸಮೋ ಆಗೋಯಿತು ಪಾಸು ಆಗೋಗ್ಬಿಟ್ಟೆ ಎಲ್ಲ ಆಗಿದೆ ಐ ವಾಸ್ ಪೋಸ್ಟಿಡ್ ಫಾರ್ ರಾಯಚೂರು ಫಾಸ್ಟ್ ಪೋಸ್ಟಿಂಗ್ ರಾಯಚೂರು ನಮ್ಮ ಅಪ್ಪನಿಗೆ ಹೇಳಿದೆ ಅಪ್ಪ ಹೇ ನಮಗೆಲ್ಲ ಬಿಟ್ಟು ಹೋಗ್ತಾ ಇದ್ದಲ್ಲೋ ಅಂತ ಹೇಳಿದೆ ಎಲ್ಲಪ್ಪ ಬಿಟ್ಟು ಹೋಗೋದು ಐ ಕಮ್ ಫಾರ್ ಆಫನ್ ಅದಕ್ಕೇನು ಇದಿಲ್ಲ ರಾಯಚೂರು ಆಗ ದೊಡ್ಡ ದೂರ ಇತ್ತು ನಮಗೆ ಈಗ ಹೋಯಿತು ಅಂತ ಹೇಳಿದ್ರೆ ಫೈ ಸಿಕ್ಸ್ ಅವರ್ಸಲ್ಲಿ ಹೊರಬಿಡ್ತಿಲ್ಲ ಅವ ಸೀದ ಸೌ ವ್ಯಾಟಗೂ ಬಳ್ಳಾರಿಗೆ ಹೋಗಬೇಕು ಅಲ್ಲಿಂದ ಸಿರುಗುಪ್ಪ ಅಲ್ಲಿಂದ ಸು ಎಲ್ಲ ಸ್ಟಾಕ್ಕೊಂಡು ಹೋಗಬೇಕಾಗಿತ್ತು ಬಸ್ಸಲ್ಲೇ ಬಸ್ಸಲ್ಲೇ ಇದ್ದಿದ್ದಾಗ ಬೇರೆ ಏನೂ ಇರಲಿಲ್ಲ ಆಮೇಲೆಗೆ ಐ ಜಾಯಿಂಟ್ ಫಾರ್ ದ ದಿಸ್ ಥಿಂಗ್ ಅಲ್ಲಿ ಒಂದು ವರ್ಷ ಮಾಡಿದೆ ಐ ಡಿ ಫಂಟಾಸ್ಟಿಕ್ ವರ್ಕ್ ಅಲ್ಲಿ ಒಂದು ಹನುಮಾನ್ ಸೈಕಲ್ ಶಾಪ್ ಅಂತ ಇತ್ತು ಎಲ್ಲಿ ರಾಯಚೂರಲ್ಲಿ ಆ ಹನುಮಾನ್ ಸೈಕಲ್ ಶಾಪಲ್ಲಿ ಆಗ ನಾವು ಒಂದು ಸೈಕಲ್ ತೊಗೊಂಡೆ ಹರ್ಕ್ಯುಲಸ್ ಸೈಕಲ್ ಯಾವುದು ಹರ್ಕಿಲಸ್ ಹರ್ಕ್ಯುಲಸ್ ಸೈಕಲ್ ಅದೇನು ತಿಗ್ಳಿಗೆ ಹತ್ತು ರೂಪಾಯಿ ಅಷ್ಟೇ ಅವನಿಗೆ ಬಾಡಿಗೆ ಬಾಡಿಗೆ ಮತ್ತೆ ಇನ್ನೇನು ಮಾಡೋದು ಅಲ್ಲೇ ಆ ನೂರ ಹತ್ತು ರೂಪಾಯಿ ಆದ್ರೆ ನಮ್ಮದು ಪೇಮೆಂಟೇ ಅರವತ್ತೈದು ರೂಪಾಯಿ ಇದ್ದಿದ್ದು ಆಗ ಪ್ರೊಬೇಷನಲ್ಸ್ ಅದರಲ್ಲಿ ಒಂದು ಫಾರ್ಟಿ ರುಪೀಸು ಒಂದು ಥರ್ಟಿ ಫೈವ್ ರುಪೀಸು ಅಪ್ಪ ಅಮ್ಮನ ಕಳಿಸ್ತಾ ಇದ್ದೆ ಆಗ ಲೋ ಪೇ ಇತ್ತು ಆದರೆ ವಿ ಆರ್ ವೆರಿ ಸ್ಯಾಟಿಸ್ಫೈಡು ಆಗ ಖಾನಾವಳಿಗೆ ಇದ್ವಿ ಖಾನಾವಳಿಯಲ್ಲಿ ಊಟ ಮಾಡ್ತಾ ಇದ್ವಿ ಈ ಸೈಕಲಲ್ಲಿ ಪೆಟ್ರೋಲಿಂಗ್ ಇಟ್ರೋಲಿಂಗ್ ಎಲ್ಲ ಮಾಡ್ಕೊಳ್ತಾ ಇದ್ವಿ ಡಿಪಾರ್ಟ್ಮೆಂಟಿಂದ ಕೊಡ್ತಾರೆ ಎಲ್ಲಿ ಕೊಡ್ತಾರೆ ಆಗ ಪ್ರೊಬೇಷ್ನರ್ ನಾವು ಓಡಾಡಬೇಕು ಅಂದರೆ ಎಷ್ಟಂತ ಓಡಾಡಬೇಕು ನಾವು ಓಡಾಡೋ ಓಡಾಡ್ತಾ ಇದ್ವಿ ಅಲ್ಲಿ ಸೋಮಾರುಪೇಟೆ ಪೊಲೀಸ್ ಸ್ಟೇಷನ್ ಇತ್ತು ಸಾದರ್ ಬಜಾರ್ ಇತ್ತು ಆಮೇಲೆ ದೆನ್ ಐ ವಾಸ್ ಪೋಸ್ಟ್ ಟು ಯರಗೆರಾ ಪೊಲೀಸ್ ಸ್ಟೇಷನ್ ಯರಗೆರಾ ಅಂತ ಇದೆ ಅಲ್ಲಿ ದಟ್ ಇಸ್ ಔಟ್ಸ್ಕರ್ಟ್ಸಲ್ಲಿ ರಾಯಚೂರು ಇಟ್ ಇಸ್ ವೆರಿ ಕ್ಲೋಸ್ ಟು ಮಂತ್ರಾಲಯ ಮಂತ್ರಾಲಯದ ಸಮುದ್ರ ಇದು ತುಂಗಭದ್ರಾದಿಂದ ಈ ಕಡೆ ಬರುತ್ತೆ ನಮಗೆ ಯರಗೇರಾ ಆ ಕಡೆ ಬಂದಿದ್ದ ಮಂತ್ರಾಲಯ ಅಲ್ಲಿ ಅಲ್ಲಿದ್ದೆ ಅಲ್ಲಿ ಆಮೂಲಿಕ್ಕೆ ಆದಮೇಲೆ ಆಮೇಲೆ ಆಮೇಲೆ ಏನಾಯಿತು ಐ ವಾಸ್ ಕಾಲ್ಡ್ ಬೈ ಮೈ ಫಾದರ್ ಲೈ ಮದುವೆ ಫಿಕ್ಸ್ ಮಾಡಿದ್ವಿ ಬಂದ್ಬಿಡೋ ಅಂತ ಹೇಳಿದ್ದೆ ನನಗೆ ಐ ವಾಸ್ ವೆರಿ ಡೌ ಯಾವಾಗಪ್ಪ ಅಂತ ಹೇಳಿದೆ ಆ ಡೇಟ್ ಕೊಟ್ಬಿಟ್ಟು ಫೆಬ್ರವರಿ ಥರ್ಡ್ ಅಂತ ಹೇಳಿದ್ದೆ ಆಯಿತು ಅಂತ ಹೇಳಿದೆ ಆಮೇಲೆ ನಮ್ಮ ಫಾದರ್ ಏನು ಮಾಡಿದರೆ ನಾನು ಎಫ್ ಎಸ್ ಎಲ್ಲಿ ಇರುವಾಗ ಅಲ್ಲಿ ಒಬ್ಬರು ಮಾಕ ಅಂತ ಇದ್ದರು ಹ್ಯಾಂಡ್ ರೈಟಿಂಗ್ ಎಕ್ಸ್ಪರ್ಟ್ ಅಂತ ಹೇಳಿದ್ದೆ ಮಾಕ ಅಂತ ಈ ವಾಸ್ ಇನ್ಸ್ಪೆಕ್ಟರ್ ನಾವೆಲ್ಲ ಜೊತೆಯಲ್ಲೇ ಕೆಲಸ ಮಾಡ್ತಾ ಇದ್ವಲ್ಲ ಆಗ ನಮ್ಮ ಫಾದರ್ ಇನ್ನ ಏನು ಮಾಡ್ತು ಫಾದರಿಂದ ದಟ್ ಮಾಕ ವಾಸ್ ವೆರಿ ಫ್ರೆಂಡ್ಸ್ ಇನ್ ಗುಲ್ಬರ್ಗ ಆಗ ಅವ್ರು ಬರೋದು ಹೋಗೋದು ಎಲ್ಲ ಮಾಡ್ತಾಯಿದ್ರು ಆಗ ಅವರು ಹೇಳಿದೆ ನನ್ನ ಮಗಳಿದ್ದಾಳೆ ಯಾರೋ ಒಂದು ಹುಡುಗ ನೋಡೋ ಏ ಯಾಕೆ ಹೋಗ್ತೀಯ ಇಲ್ಲೇ ನಮ್ಮ ಎಫ್ ಒಬ್ಬ ಹುಡುಗ ಇದ್ದಾನೆ ಚೆನ್ನಾಗಿದ್ದಾನೆ ನೋಡ್ಕೋ ಅಂತ ಆಗಲ್ಲ ಯಂಗೇಜಲ್ಲೆಲ್ಲ ನಾವೆಲ್ಲ ಭಾಳ ಆ್ಯಕ್ಟಿವ್ ಆಗಿದ್ದೀವಿ ಎಫ್ ಎಸ್ ಎಲ್ಲಲ್ಲಿ ಎಲ್ಲ ಸೆಕ್ಷನ್ಸಲ್ಲೂ ಕೆಲಸ ಮಾಡ್ತಾಯಿದ್ದೆ ಕಡೆಗೆ ನಮಗೂ ಅವರು ನಮ್ಮ ಮನೆಗೂ ಬಂದರು ನಮ್ಮ ತಂದೆ ತಾಯಿ ಏನು ಮಾಡಿದ್ರು ಇಲ್ಲ ಒಂದು ಸಲ ಬಂದು ಹುಡುಗಿಗೆ ನೋಡ್ತೀವಿ ಅಂತ ಹೇಳಿದ್ರು ಆಮೇಲೆ ಒಂದು ಸಲ ಫೋನ್ ಬಂತು ನನಗೆ ನಮ್ಮಪ್ಪ ಏ ನಾನು ಹುಡುಗಿ ಹೋಗಿ ನೋಡ್ಕೊಂಡು ಸೆವೆಂಟಿ ತ್ರೀ ಸೆವೆಂಟಿ ತ್ರೀನಲ್ಲಿ ಆಗ ನಾನು ಹುಡುಗಿಗೆ ನೋಡ್ಕೊಂಬರ್ತೀನಿ ಗುಲ್ಬರ್ಗ ಹೋಗ್ತೀವಿ ನಾವು ಅಂತೇಳಿ ಆಯ್ತಪ್ಪ ಅಂತ ಹೇಳಿದ್ ನೋಡಿ ಸಿ ಆಮೇಲೆ ಸೆವೆಂಟಿ ಫೋರ್ ಫೆಬ್ರವರಿಗೆ ಬಂದ್ಬಿಡು ಒಂದು ವಾರ ಲೀವ್ ಹಾಕಿದೆ ಬಂದ್ಬಿಡು ಅಂತ ಹೇಳಿದ್ರು ಬಂದ್ಬಿಟ್ರಿ ಆ ಮದುವೆ ದಿವಸ ನಾನು ಹುಡುಗಿಗೆ ನೋಡಿದೆ ಒನ್ಲೇ ಅಂತ ಟೈಮ್ ಆಫ್ ತಾಳಿ ಕಟ್ಟುವಾಗ ಹುಡುಗಿಗೆ ನೋಡಿದ್ದು ಇಲ್ಲ ಮೊದಲು ಯಾಕೆ ನೋಡೋದು ಆ ಸಂದರ್ಭ ನಮ್ಮ ತಾಯಿ ತಂದೆಗೆ ಅಲ್ಲ ನಮ್ಮ ತಾಯಿ ತಂದೆ ಯಾ ಹೇಗೆ ಒಪ್ಕೊಡ್ತಾರೋ ಆಗಿತ್ತು ಆಗ ಕಾಲ ಆಗಿತ್ತು ಈಗ ಹುಡುಗ ಹುಡುಗಿ ಇದು ಮಾಡ್ತು ಅಂತ ಹೇಳಿದ್ರೆ ಮಾತಾಡ್ಬೇಕಲ್ಲ ಇಬ್ಬರು ಬಂದು ಯಾರೋ ಒಬ್ಬರು ಹೀಗೆ ರಿಲೇಷನ್ ಒಬ್ಬ ಬಂದರು ಹುಡುಗ ಮಾ ಹುಡುಗಿಗೆ ನೋಡೋದಕ್ಕೆ ಎಲ್ಲ ಒಂದು ಕಡೆ ಹೋಗಿದ್ವಿ ಆಗ ಹುಡ್ಗಿನೂ ಬಂದು ಇಡಿದ್ರು ಆಮೇಲೆ ಇಬ್ಬರು ಸುಮ್ಮನೆ ಕೂತ್ಕೊಂಡಿದ್ದೆ ಹೋಗೋ ರೂಮ್ ಹತ್ರ ಮಾತಾಡ್ಕೊಂಡು ಬರ್ರಿ ಅಂತ ಹೇಳಿದ್ವಿ ಅವ್ರು ಹೋದರು ಮಾತಾಡ್ಕೊಂಡು ಒಂದು ಹದಿನೈದು ಇಪ್ಪ ಇಪ್ಪತ್ತು ನಿಮಿಷ ಬಂದರು ಮಾತಾಡ್ಕೊಂಡು ಬಂದರು ನಮ್ಗೆ ಹಂಗೆ ಬಿಡ್ತಾರಾ ಆಯಿತು ಆಮೇಲೆ ಸಿ ದ ಮ್ಯಾರೇಜ್ ಗೋಸ್ ಆಮೇಲೆ ಐ ವಾಸ್ ಪರ್ಸನ್ ಅಸ್ ಇಂಡಿಪೆಂಡೆಂಟ್ ಚಾರ್ಜ್ ಫಾರ್ ಹಡಗಲಿ ಹೂವಿನ ಹಡಗಲಿ ಅಂತ ಹೇಳಿದೆ ಬಳ್ಳಾರಿ ಡಿಸ್ಟ್ರಿಕ್ಟು ಸಿ ಜೀವನದಲ್ಲಿ ಎಲ್ಲ ಸುತ್ತಾಡಬೇಕಾಗುತ್ತೆ ಸುತ್ತಾಡಿದಿವೆ ಸುತ್ತಾಡಿದ್ವಿ ಅದೇನು ನಡೀತಾ ಇರುತ್ತೆ ಆಗಲಿಲ್ಲ ಆಮೇಲೆ ನಾವಿತ್ತು ಐ ವೆಂಟು ಹಡಗಲೆ ಅಲಾಂಗ್ ವಿತ್ ಮೈ ವೈಫ್ ಅದೊಂದು ಹಳೇ ಕ್ವಾರ್ಟರ್ಸ್ ಇತ್ತು ಆ ಕ್ವಾರ್ಟರ್ಸಲ್ಲಿ ಹಳೇ ಹಳ್ಳಿ ಹಳ್ಳಿ ಪೊಲೀಸ್ ಸ್ಟೇಷನಲ್ಲ ಅದು ಹೂವಿನ ಹಡಗಲಿ ಈಗೆಲ್ಲ ಭಾಳ ನಮ್ಮ ಪ್ರಕಾಶ್ ಅವರು ಭಾಳ ಇಂಪ್ರೂವ್ ಮಾಡಿಬಿಟ್ಟಿದ್ದಾರೆ ಆ ಗಿಂಚು ಏನೂ ಇರಲಿಲ್ಲ ಸರಿ ನಾವು ವಾಸ ಮಾಡ್ಕೊಂಡಿದ್ವಿ ನಾವು ಹ್ಞೂ ದೋಸ್ಟ್ ಕ್ವಾರ್ಟರ್ಸಲ್ಲಿ ಒಂದು ಪ್ರೆಸ್ಟೀಜ್ ಇರುತ್ತಲ್ಲ ಕ್ವಾರ್ಟರ್ಸಲ್ಲಿ ಇರ್ತೀವಿ ಯಾರು ಅಂತ ಅದಲ್ಲಿದೆ ಆಗ ಪೊಲೀಸ್ ಕ್ವಾರ್ಟರ್ಸ್ ಎಲ್ಲ ಅಲ್ಲೇ ಇತ್ತು ಅಲ್ಲೇ ಇದ್ವಿ ಆಮಲಕ್ಕೆ ಪ್ರಕಾಶ್ ಸಾಹೇಬರು ಎಂ ಪಿ ಪ್ರಕಾಶ್ ಮೋರ್ ನಾನು ಭಾಳ ನೆನೆಸ್ಕೊಳ್ಬೇಕು ಆಗಾಗ ಪೊಲೀಸ್ ಸ್ಟೇಷನ್ಗೆ ಬರೋರು ಎಲ್ಲ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾರೆ ಇವಸ್ ನಾನು ಅಡ್ವೊಕೇಟ್ ಇನ್ನೂ ಪೊಲೀಟಿಕ್ಸ್ ಬಂದಿಲ್ಲ ಇನ್ನ ಪಾಪ ಇನ್ನು ಅವರು ಇದಕ್ಕೆ ಬಂದಿರಲಿಲ್ಲ ಏನೋ ರಾಜಕೀಯಕ್ಕೆ ಆಮೇಲೆಗೆ ಎಲ್ಲ ನಾವು ಹೋಗಬೇಕು ಅಂತ ಹೇಳಿದ್ರೆ ಪ್ರಕಾಶ್ ಅವರೇ ಬನ್ನಿ ಸ್ವಲ್ಪ ನಿಮ್ಮ ಗಾಡಿ ಯಾವುದು ಜಾವ ಗಾಡಿ ಇತ್ತಾಗ ಆಗ ಜಾವ ಗಾಡಿ ತಗೊಂಬನ್ನಿ ಆ ಊರಿಗೆ ಹೋಗ್ಬೇಕು ಅಲ್ಲಿ ಊರಿಗೆ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿಂದ ಹದಿನೈದು ಇಪ್ಪತ್ತು ಕಿಲೋಮೀಟ್ರ್ ವ್ಯಾಟಗೋ ನಾಟ್ ಸಡನ್ನಾಗಿ ಇಲ್ಲ ಬಸ್ಸು ಸಿಗ್ತಾ ಇಲ್ಲ ಯಾವುದೂ ಇಲ್ಲ ಆಮೇಲೆ ನಾವು ಆ ಜೊತೆಯಲ್ಲಿ ಇದ್ದೆ ಪ್ರಕಾಶ್ ಜೊತೆಯಲ್ಲಿ ಹೀ ಇಷ್ಟು ಅಡ್ವೈಸ್ ಹಾಗೆ ಹೀಗೆ ಮಾಡಿ ಬಿಕಾಸ್ ಇವತ್ತ ಅಡ್ವೊಕೇಟಲ್ಲ ನಾವಲ್ಲಿದ್ವಿ ಆಮೇಲೆ ಒಂದು ದಿವಸ ಏನಾಗೋಯಿತು ಐ ಜಿ ಶ್ರೀನಿವಾಸರಾವ್ ಅಂತ ಇದ್ದರು ಐ ಜಿ ಐ ಜಿ ಆಗ ಅವರು ಈಸ್ ದ ಹೆಡ್ ಆಗ ಅವ್ರು ಇನ್ಸ್ಪೆಕ್ಷನ್ ಹಾಕೊಂಬಿಟ್ರು ಹಡಗಲಿ ಪೊಲೀಸ್ ಸ್ಟೇಷನ್ನು ಆ ಐ ಜಿ ಪಿ ಮತ್ತು ಎಸ್ ಪಿ ಬರ್ತಾರೆ ಅಂತ ನಮ್ಗೆ ಭಾಳ ಆಗಿತ್ತು ಆಗಿನ ಕಾಲದಲ್ಲಿ ಯಾಕಂತ ಹೇಳಿದ್ರೆ ಎಲ್ಲ ಊರಿನವ್ರಿಗೆ ಸೇರಿಸೋದು ಆ ಊರತ್ರ ಪೆಂಡಾಲ್ ಗಿಂಡಲ್ ಹಾಕ್ಸಿ ಅವ್ರಿಗೆ ಒಂದು ಸನ್ಮಾನ ಮಾಡಿಸೋದು ಕರ್ಕೊಂಡು ಬರೋದು ಪರೇಡ್ ಮಾಡಿಸೋದು ಎಲ್ಲ ಇದೆಲ್ಲ ನಡೆ ನಡೀತಾ ಇತ್ತು ಆಗ ಆಗ ಎಲ್ಲ ರೆಡಿಯಾಗಿತ್ತು ಕಡೆಗೆ ಅವರು ಫೋನ್ ಮಾಡಿ ಕೇಳಿದ್ರು ನೀನು ಬೆಂಗಳೂರವನಲ್ಲ ಅವನಲ್ಲ ಯು ಕಮ್ ಟು ಬ್ಯಾಂಗ್ಳೂರ್ ಡೋ ಡೋಂಟ್ ಸ್ಟೇ ಅಟ್ ಅಂತ ಹೇಳ್ಬಿಟ್ರು ಎಲ್ಲಿ ಹಡಗಲಿನಲ್ಲಿ ಆಗ ನಮ್ಮ ಇವರು ವಿ ವಿ ಭಾಸ್ಕರ್ ಇದ್ರು ಇವಾದ್ ಎಸ್ ಪಿ ದಿಸ್ ಥಿಂಗ್ ಹಿ ರೋಟ್ ವೆರಿ ವೆಲ್ ಆನ್ ಮೀನ್ ದಿ ಇಟ್ ಈಸ್ ಇನ್ಸ್ಪೆಕ್ಷನ್ ನೋಟ್ಸ್ ಅದು ಇನ್ಸ್ಪೆಕ್ಷನ್ ನೋಟ್ಸ್ ಗೋಸ್ಟು ದಟ್ಟೆ ಡಿ ಜಿ ಐಜಿ ಆ ಅವ್ರೇನು ಏನು ಮಾಡಿದ್ರು ವಿತಿನ್ ಫೋ ಫ್ಯೂ ಡೇಸ್ ಐ ಗಾಟ್ ಎ ಆರ್ಡರ್ ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಫ್ರಮ್ ಹಡಗಲಿ ಟು ಬ್ಯಾಂಗ್ಳೂರು ಸಿಟಿ ನಾನು ಇದೇನಪ್ಪ ಬ್ಯಾಂಗ್ಳೂರು ಸಿಟಿ ಹೋದ್ನಲ್ಲ ಅಪ್ಪ ಅಮ್ಮನ ಹತ್ರ ಹೋಗ್ಬೋದು ಅಂತ ಹೇಳಿದೆ ಆ ಟು ಆಗ ಎಮ್ ಎಲ್ ಚಂದ್ರಶೇಖರ್ ಮೀಸೆ ಚಂದ್ರಶೇಖರ್ ಅಂತ ಇದ್ದರು ಭಾಳ ಮಂಡ್ಯದವರು ಭಾಳ ಒಳ್ಳೆಯ ಆಫೀಸರ್ ಅವ ಕಮಿಷನರ್ ಅಂತ ಇದ್ದರೆ ಅವರು ಆಗ ಕಮಿಷನರ್ ಪೊಲೀಸ್ ಕಮಿಷನರ್ ಮಿಸ್ಟರ್ ಅವ್ರ ಮನೆ ಇದ್ರ ಹತ್ರ ಇತ್ತು ಇಲ್ಲಿ ಟೆಂತ್ ಕ್ರಾಸು ವಿಲ್ಸನ್ ಗಾರ್ಡನ್ ಹತ್ರ ಅವರು ಇಲ್ಲ ಇಸ್ ನೋ ಮೋರ್ ದಟ್ ಸಾರ್ ರೈಟ್ ಅವ್ರ ಹತ್ರ ಹೋಗಿ ರಿಪೋರ್ಟ್ ಮಾಡ್ಕೊಂಡು ಐ ಆಮ್ ಪೋಸ್ಟಿಂಗ್ ಯೂ ಟು ಒನ್ ಆಫ್ ದ ಮೆಜೆಸ್ಟಿಕ್ ಪೊಲೀಸ್ ಸ್ಟೇಷನ್ ಇನ್ ಬ್ಯಾಂಗ್ಳೂರ್ ಸಿಟಿ ಗೋ ಅಂಡ್ ಟೇಕ್ ಚಾರ್ಜ್ ಆಫ್ ಕಬ್ರನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಂದರು ಹೌದ್ರಿ ಆಗಿನ ಕಾ ಹ್ಞೂ ಆಗಿನ ಕಾಲದಲ್ಲಿ ಕಬ್ರನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಅಂದರೆ ಬಹಳ ಇದಾಗಿತ್ತಾಗ ಅಷ್ಟೊತ್ತಿಗೆ ಏನಾಗ್ತದೆ ಎಮರ್ಜೆನ್ಸಿ ಡಿಕ್ಲೇರ್ ಆಗೋಗಿತ್ತು ಸೆವೆಂಟಿ ಫೈವ್ ಎಮರ್ಜೆನ್ಸಿ ಡಿಕ್ಲೇರ್ ಆಗೋಯ್ತು ಆ ಇಂದಿರಾ ಗಾಂಧಿ ಸೋತ್ರಲ್ಲೂ ಆಗ ಆಗ ನಮಗೂ ಬೇರೆ ಏನು ಎಜುಟೇಷನ್ಸು ಅದು ಇದು ಏನೂ ಇರಲಿಲ್ಲ ನಮಗೆ ಏನೋ ನಾವು ಹಾಗೆ ಕಾಲ ಕಡಿತ ಆಗ ಏನು ಡಿಟೆನ್ಯೂಸ್ ಎಲ್ಲ ದೇ ಯೂಸ್ ಟು ಕ ಸೆಟ್ಲ್ ಇನ್ ಕಮನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಓನ್ಲಿ ಕಡೆಗೆ ಆರ್ಡರ್ಸ್ ಎಲ್ಲ ಸಲ ಒಂದು ಟೀಮು ಆಗಿತ್ತು ಆಗ ಎಲ್ ಕೆ ಆದ್ವಾನಿ ಮತ್ತು ರಾಮಕೃಷ್ಣ ಹೆಗಡೆ ಮತ್ತು ಇನ್ನೊಂದು ಕೆಲವು ಪಾಲಿಟಿಷನ್ ಟಾಪ್ ಸ್ಟೇಷನ್ ಫಾರ್ ಅರೆಸ್ಟೆಡ್ ಅಂದಿವ ಕೈಮ್ ಟು ಗ್ರೌಂಡ್ ಪೊಲೀಸ್ ಸ್ಟೇಷನ್ ನಾವೆಲ್ಲ ಹೈಗ್ರೋನ್ ಪೊಲ್ಯೂಷನ್ಗೆ ಹೋಗಿ ಅವ್ರು ಕಾಯಬೇಕಾಗಿತ್ತು ಅದು ಏನಾಗೋಯಿತು ನಮಗೆ ಆಗ ಎಮರ್ಜೆನ್ಸಿ ಇತ್ತಲ್ಲ ಎಮರ್ಜೆನ್ಸಿ ಇರೋದರಿಂದ ನಾವು ಯಾರಿಗೂ ಮಾತಾಡೋಂಗೂ ಇರಲಿಲ್ಲ ಅವ್ರು ಯಾರನ್ನ ಜೈ ಇಂದಿರಾಗಾಂಧಿಕ್ಕೆ ಜ ಇದು ಡೌನ್ ವಿತ್ ಗಾಂಧಿ ಅಂದರೆ ಕೇಸ್ ಅಂಡರ್ ಡಿಫೆನ್ಸ್ ಆಫ್ ಇಂಡಿಯಾ ರೂಲ್ಸಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿಬಿಡೋದು ಕೇಸ್ ರಿಜಿಸ್ಟರ್ ಆಗೋಗಿದ್ರೆ ಏನು ಅವ್ರಿಗೆ ಅರೆಸ್ಟ್ ಮಾಡೋದು ಒಳಗಡೆ ಕಳಿಸೋದು ದೆರ್ ವಾಸ್ ನೋ ಬೇಲ್ ಫಾರ್ ದೆಮ್ ಹಾಂ ಆಗಿ ಆಗ ಬಹಳ ಕಷ್ಟವೂ ಆಗಿತ್ತು ಅವ್ರಿಗೆ ಎಲ್ಲ ಪಾಲಿಟಿಷನ್ಸ್ಗೆ ಆಗ ಕ ಆಗ ಬಿ ಜೆ ಪಿನವರು ಜನಸಂಘದವರು ದೇವರು ಆಗ ಬಿ ಜೆ ಪಿ ನಾವು ಹುಟ್ಟಿರಲಿಲ್ಲ ಆಗ ಜನಸಂಘ ಅಂದಾಯಿತು ಆಗ ಎಲ್ ಕೆ ಆದ್ವಾನಿ ಮತ್ತು ರಾಮಕೃಷ್ಣ ಹೆಗಡೆ ಇವರೆಲ್ಲ ದೇವರು ಆಲ್ ಮೆಂಬರ್ಸ್ ಆಫ್ ದಟ್ ದಿಸ್ ಥಿಂಗ್ ಇನ್ಕ್ಲೂಡಿಂಗ್ ಅವರು ಫಾರ್ಮರ್ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕೆಡ್ದಾಲ್ ನ ಮಂಜಪ್ಪ ನಂಜಪ್ಪನೋ ಯಾರು ಹಾಂ ಅವರೆಲ್ಲ ಇದ್ದರು ಅವರಿಗೆಲ್ಲ ಏನಾಯಿತು ಆಗ ಗೌರ್ಮೆಂಟ್ ಅವರಿಗೆಲ್ಲ ಅರೆಸ್ಟ್ ಮಾಡ್ರಿ ಅಂತ ಹೇಳಿದೆ ಆರ್ಡ್ರ್ ಬಂದಿತ್ತು ಆಗ ಅವ್ರಿಗೆ ಲಕ್ಕಿ ಇವರು ಎಲ್ ಕೆ ಆದ್ವಾನಿ ಮಹಾಲಕ್ಷ್ಮಿ ಲೇಔಟಲ್ಲ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದರು ಆಗ ಅವ್ರಿಗೂ ಅರೆಸ್ಟ್ ಆಗೋಯ್ತು ರಾಮಕೃಷ್ಣ ಹೆಗ್ಡೆಗೂ ಅರೆಸ್ಟ್ ಆಗೋಯಿತು ಎಲ್ಲ ಇನ್ನೂ ಸೀನಿಯರ್ ಪಾಲಿಟೀಷಿಯನ್ಸ್ ಎಲ್ಲ ನಾಲ್ಕೈದು ಜನಕ್ಕೆ ಅರೆಸ್ಟ್ ಆಯಿತು ವೇರ್ಷಿಗೆ ಕೀಪ್ ಕೀಪ್ ಎಣ್ಣೆ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಅಲ್ಲ ನಮ್ಮದು ಆಗ ಕಬನ್ ಪಾರ್ಕ್ ಇತ್ತು ಕಬನ್ ಪಾರ್ಕ್ ಹೈ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಹಳೆ ಗ್ರೌಂಡ್ ಪೊಲೀಸ್ ಸ್ಟೇಷನ್ ಇತ್ತು ಈಗ ದಟ್ ಪೊಲೀಸ್ ಸ್ಟೇಷನ್ ಇತ್ತು ಆ ಎಲ್ ಕೆ ಆದ್ವಾನಿ ಸುಮ್ಮನೆ ಆಗ ನೀಲಿ ಫಾರ್ಟಿ ಫಿಫ್ಟಿ ಇಯರ್ಸ್ ಬ್ಯಾಕ್ ಸಿ ದಟ್ ಸೌ ಗೋಸ್ ಆಮೇಲೆ ನಮ್ಮ ಮೇಲೆ ಸಾಕಷ್ಟು ಕೇಸ್ಗಳು ಇದಾಗೋಯ್ತು ಡಿಟೆನ್ಷನ್ ಅನ್ಲಾಫುಲ್ ಡಿಟೆನ್ಷನ್ ಅಂತ ಹೇಳಿದೆ ಕೇಸ್ಗಳಾಗಿ ಕಡೆಗೆ ನಾನು ನಮಗೆಲ್ಲ ಹೈಕೋರ್ಟ್ಗೆಳೆದ್ಬಿಟ್ರು ಹೈಕೋರ್ಟಲ್ಲಿ ಎಳೆದ ಮೇಲೆ ಏನಾಗೋಯಿತು ನಾವು ನಮ್ಮ ಇವರು ಯಾರು ನಮ್ಮ ಸೀನಿಯರ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಎಲ್ಲ ಇದ್ದರು ಅವರಿಗೆಲ್ಲ ಹೋಗಿ ಅವ್ರ ಹತ್ರ ಎಲ್ಲ ಮಾತಾಡಿ ಕಡೆಗೆ ಆ್ಯಕ್ಷನ್ ಡನ್ ಇನ್ ಗುಡ್ ಫೈತ್ ಅಂತ ಹೇಳಿದೆ ಇದೆ ಅಂದರೆ ಕಲರ್ ಆಫ್ ದಿ ಆಫೀಸ್ ಅಂತ ಹೇಳಿದೆ ಆ ಇದರಲ್ಲಿ ನಮಗೆ ಸ್ಟ್ರಿಕ್ಚರ್ಸು ಪಾಸ್ ಮಾಡ್ತಾಯಿದ್ರು ನೀವೆಲ್ಲ ಇದು ಮಾಡಿದ್ದೀರಾ ಹೊಡೆದಿದ್ದೀರಾ ಬರೆದಿದ್ದೀರಾ ಅಂತ ಹೇಳಿದೆ ನಾವೆಲ್ಲ ಸುಮ್ಮನೆ ತಲೆ ತೆಗೆಸ್ಕೊಂಡು ಕೂತ್ಕೊಡ್ತಾ ಇದ್ವಿ ಅಲ್ಲಿ ಹೈಕೋರ್ಟಲ್ಲಿ ಹೌದು ಆಗ ಆಯಿತು ಎಲ್ಲ ಹೈಕೋರ್ಟಲ್ಲಿ ಆಯಿತು ಆಮೇಲೆ ಕೇನಾಯಿತು ಮಿಸ್ಟರ್ ಮುನ್ ಕೃಷ್ಣ ಅಂತ ಇದ್ರು ಒಬ್ಬರು ಎಸ್ ಪಿ ಇವಾಗ ಏನು ಸಿ ಓ ಡಿ ಅವ್ರೇನು ಮಾಡಿದ್ರು ಅವರು ನಮಗೆ ತಂದೆಗೆ ಭಾಳ ಪರಿಚಯ ಆಯಿತು ಅವ್ರೇನು ಮಾಡಿದ್ರು ಏಯ್ ಸಿಂಗ್ ಎ ಬ ನೀನು ಬಂದ್ಬಿಡು ಇಲ್ಲಿಗೆ ಕಾಂಪ್ಯೂಟರ್ ಹಿಂಗೆ ನಾನು ನಿನಗೆ ಅಮೇರಿಕಾ ಕಳಿಸ್ತೀನಿ ಅಂತ ಹೇಳಿದ್ರು ಆಗ ಅಮೇರಿಕಾ ಅಂತ ಹೇಳಿದ್ರೆ ನಮಗೆ ಭಾಳ ದೊಡ್ಡದು ಕಳಿಸ್ತಾಯಿತ್ತು ಏನಪ್ಪಾ ಇದು ಹಂಡ್ರೆಡ್ ಡ್ಯೂ ಸ್ಟೋರಿಡ್ ಬಿಲ್ಡಿಂಗ್ ಇದ್ದಕ್ಕೆ ನಮಗೆ ಆಂ ನಮಗೆ ಭಾಳ ಆಶ್ಚರ್ಯ ಆಗ್ತಾಯಿತ್ತು ಏನಪ್ಪಾ ಇದು ಹಾಂ ಅಮೇರಿಕಾ ಕಳಿಸ್ತಾ ಇಲ್ಲ ಹೋಯ್ತು ನಮ್ಮ ಎಲ್ಡರ್ ಬ್ರದರ್ ಇದ್ದರು ಹೀ ವೆಂಟ್ ಟು ಕೆನಡಾ ಅವರು ಅವ್ರ ಮಿಸ್ಸಸ್ ಇಬ್ಬರು ಸೇರಿಕೊಂಡು ಕೆನಡಾ ಓಟಾಬಿಟ್ರು ಓಹ್ ನೀನು ನಾನು ಅಲ್ಲಿಗೆ ಹೋಗ್ಬೋದು ಹಾಗೆ ಏನೇನೋ ಆಕಾಂಕ್ಷಿಗಳು ಆಗ ಹ್ಞೂ ಆಸೆ ಇರುತ್ತಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಹಾಂ ನಮ್ಮ ಅಣ್ಣನೂ ಅಲ್ಲಿದ್ದಾರೆ ನಾನು ಇವ್ರು ಕರಿತಾಯಿರಲಿಲ್ಲ ಸ್ವಲ್ಪ ದಿವಸದಲ್ಲಿ ಎರಡು ತಿಂಗಳಲ್ಲಿ ಕಳಿಸ್ತೀನಿ ಅಂತ ಹೇಳಿದವರು ಅವ್ರಿಗೆ ಡೆಲ್ಲಿಗೆ ಹೋಗು ನೀನು ಟ್ರೈನಿಂಗ್ ಮಾಡ್ಕೊಂಡು ಬಾ ಅಂತ ಹೇಳಿದ್ರು ಸರಿ ಅವ್ರು ಹೇಳಿದ್ಮೇಲೆ ಆಯಿತು ನಮ್ಮ ತಂದೆಗೂ ಹೇಳಿದೆ ಅಲ್ಲಿ ಮೂರು ತಿಂಗಳು ಡೆಲ್ಲಿನಲ್ಲಿ ಎಸ್ ಸ್ಟೇಡ್ ಆ್ಯಂಡ್ ಡೈರೆಕ್ಟರ್ ಆಫ್ ಪೊಲೀಸ್ ಕಾಂಪ್ಯೂಟರ್ಸ್ ವಿಂಗ್ ಅಂತ ಹೇಳಿದೆ ಒಂದು ದೊಡ್ಡದಿತ್ತು ಒಂದು ಆರ್ಗನೈಸೇಷನ್ ಆಗ ಜಸ್ಟ್ ಕಂಪ್ಯೂಟರ್ ವಾಸ್ ಕಮ್ಮಿಂಗ್ ಅಪ್ ಜಸ್ಟ್ ಇಟ್ ವಾಸ್ ಅ ಚೈಲ್ಡ್ ಆಗ ನಾವು ಅಲ್ಲಿ ಟ್ರೈನಿಂಗ್ ಮಾಡಿದೆ ತ್ರೀ ಮಂತ್ಸ್ ಮಾಡಿದ್ದೆ ಮತ್ತೆ ವಾಪಸ್ ಬಂದೆ ಕಾಂಪ್ಯೂಟರ್ ವಿಂಗಲ್ಲಿ ಐ ಸ್ಟಡಿ ಫಾರ್ ನೀ ಎಲ್ಲಿ ಟೂ ಇಯರ್ಸ್ ಕಂಪ್ಯೂಟರ್ ಸೆಕ್ಷನ್ ಕಂಪ್ಯೂಟರ್ ಸೆಕ್ಷನ್ ನಮ್ಮ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಇದೆಯಲ್ಲ ಸಿಕ್ಸ್ ಫ್ಲೋರಲ್ಲಿ ಹಾಂ ಅಲ್ಲಿದೆ ಅಲ್ಲಿ ವಿ ಆರ್ ದಿ ಫಸ್ಟ್ ಸಬ್ಇನ್ಸ್ಪೆಕ್ಟರ್ಸ್ ಅಲ್ಲಿ ಆಗ ಕಂಪ್ಯೂಟರ್ ಆಪರೇಟ್ ಮಾಡಿದ್ದು ಓಹ್ ಕಾಂಪ್ಯೂಟರ್ ಆಪ್ರೇಟ್ ಆಪರೇಟ್ ಮಾಡಿದ್ದು ಇಟ್ ಇಸ್ ನಾಟ್ ನೈ ಈಗ ಸುಮ್ನೆಗೆ ಸಿಸ್ಟಮಲ್ಲಿ ನೋಡ್ಕೊಂಡಿದ್ದೆಲ್ಲ ಆಗ ಕಾರ್ಡ್ಸ್ ಎಲ್ಲ ಇತ್ತು ಆಗ ಆ ಕಾರ್ಡ್ಸಲ್ಲೆಲ್ಲ ಫಿಟ್ ಮಾಡಿದೆ ಅದ್ರ ಮೇಲೆ ಸ್ಟಡಿ ಅದ್ರ ಮೇಲೆ ನಾವು ಹಾಕಿದ್ದೆ ಸಿಸ್ಟಮಲ್ಲಿ ಹಾಕಿ ಅದು ರೀಡ್ ಮಾಡ್ತಾ ಇತ್ತು ಸಿ ಆಗ ಬಹಳ ಇದಿತ್ತು ಲಬೋರಿಯಸ್ ಇದಿತ್ತು ಈಗೆಲ್ಲ ಕೂತ್ಕೊಂಡು ಎಲ್ಲ ಕಾಂಪ್ಯೂಟರಲ್ಲಿ ವರ್ಲ್ಡ್ ವೈಡ್ ನೋಡ್ತೀವಿ ನಾವು ಆಗೆಲ್ಲ ಇಟ್ ಇಸ್ ಕಷ್ಟ ಕಷ್ಟ ಆಗ್ತಾ ಇತ್ತು ಹೌದು ಆಗ ಇವರು ಬಂದರು ಯಾರು ನಮ್ಮ ದೇವರಾಜ ಅರಸ್ ಬಂದಿದ್ದರು ದೇವರಾಜರಸ್ ಅವರು ಆಗ ಇವರಿದ್ದರು ಆಗ ಚೀಫ್ ಮಿನಿಸ್ಟ್ರು ಪಾಪ ಅವರು ಬಂದು ಓಪನ್ ಮಾಡಿದರು ಓಪನ್ ಮಾಡಿದ್ದೆ ಇತ್ತು ಆಗ ಮಿಸ್ಟರ್ ಬೆ ಪಿ ಜಿ ಬಾಗಲ್ತಾಯಿ ಅಂತ ಇದ್ದರು ಅವರು ಹಿ ವಾಸ್ ದಿ ಚೀಫ್ ಆಫ್ ದಿ ಕಂಪ್ಯೂಟರ್ ವಿಂಗ್ ಆಗ ಡಿ ಎ ಜಿ ಆಗಿದ್ದರು ಅವರು ಹಿ ವಾಸ್ ಅ ವೆಲ್ ಗುಡ್ ಆಫೀಸರ್ ಅವರು ಭಾಳ ಡೈನಾಮಿಕ್ ಇದ್ದರು ಅದು ಆಯಿತು ಅಲ್ಲಿಂದ ಏನಾಯಿತು ಅಲ್ಲಿಂದ ಐ ಸಮ ಡಿಸ್ಲೈಕ್ ದಟ್ ಒನ್ಸ್ ಅಗೈನ್ ಇದೇನಪ್ಪ ಎಲ್ಲೋ ಹೋಗಿ ಮತ್ತೆ ಹಳ್ಳಿಗೆ ಬ ರಾತ್ರಿ ನೋಡಿದ್ದು ಇದಕ್ಕೆ ಮತ್ತೆ ಬೆಳಗ್ಗೆ ಬಂದು ಬಿಡ್ನಲ್ಲ ಅಂತ ಹೇಳಿದರೆ ಇದಾಯಿತು ಸಮೋ ಐ ಗಾಟ್ ದ ಇನ್ಫ್ಲೂಯೆನ್ಸ್ ಆಫ್ ಮೈ ಫಾದರ್ ಆ್ಯಂಡ್ ಅದರೀತ್ ಸಿಂಗ್ ಸೊ ಐ ವೆಂಟ್ ಟು ಶ್ರೀರಾಮ್ಪುರಂ ಆ್ಯಸ್ ಅ ಇನ್ಸ್ಪೆಕ್ಟರ್ ಶ್ರೀರಾಮಪುರ ಸ್ಟೇಷನ್ ಹೌದು ಶ್ರೀರಾಮ್ಪುರಂ ಆಗ ಏನಾಯಿತು ಆಗ ಬಿ ಎನ್ ಗರುಡಾಚಾರ್ಯ ಇದ್ದರು ಇವತ್ತು ಕಮಿಷನರ್ ಆಫ್ ಪೊಲೀಸ್ ಅವರು ಏಯ್ ನಿನಗೆ ಆ ಶ್ರೀರಾಮ್ಪುರಂಗೆ ಹಾಕ್ತಾ ಇದ್ದೀನಿ ಹುಷಾರ್ ಗೊತ್ತಾಯಿದೇನೋ ನಿನಗೆ ಹೊಡೆದಾಕ್ಬಿಡ್ತಾರೆ ಬಿ ಕೇರ್ಫುಲ್ ಟೂ ಮಂತ್ಸ್ ಕೊಡ್ತೀನಿ ನೀನು ಅಲ್ಲಿಂದ ರೌಡ್ಗಳಿಗೆಲ್ಲ ಸರಿಯಾಗಿ ಕಂಡ ಕಂಡೀಷನ್ ಆಗಬೇಕು ಅವ್ರದ್ದು ಭಾಳ ಒಂದು ಟೋನ್ ಇತ್ತು ಅದಕ್ಕೆ ಭಾಳ ಈಗಲೂ ಹಾಗೆ ಇದ್ದಾರೆ ಈಗಲೂ ಹೆಚ್ಚು ಸ್ಟಪ್ಪು ಅದು ಇದು ಹಾಂ ಇವತ್ತು ಮೋರ್ ದನ್ ನೈಂಟಿ ನೈಂಟಿ ತ್ರೀ ಫೋರ್ ನೈಂಟಿ ಫೋರ್ ಇರಬೇಕು ಇದ್ರ ಹತ್ರ ಇದ್ದಾರೆ ಈಗ ಫಾರ್ಟಿ ಫಿಫ್ತ್ ಕ್ರಾಸ್ ಜಯನಗರದಲ್ಲಿದೆ ಹೌದು ಹಾಂ ಹೇಳಿದ್ರು ಆಯಿತು ಸರ್ ಆಯಿತು ಸರ್ ಅಂತ ಹೇಳಿದೆ ಹೋದೆ ಶ್ರೀರಾಮ್ಪುರಮ್ಗೆ ಶ್ರೀರಾಮ್ಪುರಮ್ಗೆ ಹೋ ಹೋದರೆ ಅಷ್ಟೊತ್ತಿಗೆ ಅಲ್ಲೇನು ರೌಡಿ ಜಮೇನು ಡಕಾಯತ್ಗಳು ಅವು ಇವು ರೇಪ್ಗಳು ಎಲ್ಲ ನಡೀತಾ ಇತ್ತು ಅಲ್ಲಿ

ಭಾಳ ಡಿಫಿಕಲ್ಟಿ ಇತ್ತು ನಾನು ಹೋದೆ ನಾನು ನಿಲ್ಲ ಸಿಚುವೇಶನ್ ವಾಸ್ ವೆರಿ ಬ್ಯಾಡಲ್ಲಿ ರೌಡಿಗಳೆಲ್ಲ ಆಯಿತು ಒಂದು ದಿವಸ ಏನಾಯಿತು ಮಧ್ಯಾಹ್ನ ಊಟಕ್ಕೆ ಹೋಗಬೇಕು ಅಂದರೆ ಸ್ಕೂಟ್ರ್ ಇತ್ತು ಆಗ ಇನ್ನೂ ಮೋಟ್ರ್ ಸೈಕಲ್ ಕೊಟ್ಟಿರಲಿಲ್ಲ ಆ ಸ್ಕೂಟ್ರಲ್ಲಿ ಏನು ಮಾಡಿದೆ ನಾನು ಹೋಗ್ತಾ ಇದ್ದೆ ಸನ್ರೈಸ್ ಸರ್ಕಲ್ ಹತ್ರ ಸನ್ರೈಸ್ ಸರ್ಕಲ್ ಹತ್ರ ಹೋಗೋ ಅಷ್ಟೊತ್ತಿಗೆ ರೌಡಿಗಳೆಲ್ಲ ಬಂದು ನಿಂತ್ಕೊಂಡಿದ್ದೆ ಚಾಕು ಮತ್ತು ಚೈನಾಳ ನಿಂತ್ಕೊಂಡಿದ್ದೆ ಒಂದು ಬಾರ್ ಹತ್ರ ನಿಂತಿದ್ರು ನಾನು ನೋಡಿದೆ ಏಯ್ ವಾ ಯಾಕರೋ ಇಲ್ಲಿ ನಿಂತಿದ್ದೀರಾ ಹೋಗ್ರೋ ನೀನು ಹಾಗೆ ಹೀಗೆ ಅಂತ ಜ ಏನೋ ಒಂದು ಸ್ವಲ್ಪ ಈ ವಾಯ್ಸಲ್ಲಿ ಹೇಳ್ಕೊಂಡೆ ಅವ್ರನ್ನ ಕೊಂಡಿದ್ದೆ ಒಳಗಡೆ ಹೊಟ್ಟು ಹೋದ್ರು ಬಾರ್ ಒಳ್ಗಡೆ ಅಲ್ಲೊಬ್ಬ ಅಂಗಡಿನವನಿದ್ದ ದಟ್ ಅಂಗಡಿ ಸ್ಟಿಲ್ ಇಟ್ ಇಸ್ ದೇರ್ ಆ ದೇವಿ ಥಿಯೇಟ್ರ್ ಮುಂದೆ ಕರ್ದ ಸಾರ್ ಇಲ್ಲಿ ಬನ್ನಿ ಸಾರ್ ಅಂತ ಹೇಳಿದೆ ಏಯ್ ಏನೋ ಯಾವುದು ಪೊಲೀಸ್ ಗೊತ್ತಿತ್ತಲ್ಲ ಯಾಕೆ ನಾ ಕರೆದಿದ್ದು ಅಂತ ಹೇಳಿ ಸರ್ ನಿಮ್ಮ ಕೈಯ್ಯಲ್ಲಿ ಆಗೋಲ್ಲ ನೀವು ಇರುವಷ್ಟು ದಿವಸ ಹೆಂಗೋ ಮ್ಯಾನೇಜ್ ಮಾಡ್ಕೊಂಡು ಹೋಗಿ ಅವ್ರ ಹತ್ರ ಇಲ್ಲದ್ರೆ ಆಗೋಲ್ಲ ನಿಮ್ಮ ಕೈಯಲ್ಲಿ ಹೊಟೋ ಒಡಿಗೆ ನೀವು ಅವ್ರಿಗೆ ಎದ್ರ ಹಾಕ್ಕೊಂಡ್ಬೇಡಿ ಅಂತ ಹೇಳಿದೆ ಏನು ಮಾಡೋದು ಇಟ್ಸ್ ವೆರಿ ಡೇ ದಿಸ್ ಥಿಂಗ್ ಪ್ಯಾಥ್ರಿಕ್ ಫಾರ್ಮಿಂಗ್ ಆಮೇಲೆ ಊಟ ಮಾಡ್ಕೊಂಡೆ ಬಂದಿದೆ ಅವತ್ತಿಂದ ದ ನೆಕ್ಸ್ಟ್ ಡೇ ಐ ಸ್ಟಾರ್ಟೆಡ್ ಬೈ ಓನ್ ದಿಸ್ ಥಿಂಗ್ ಐ ದರ್ ಐ ಶುಡ್ ಸರ್ವೈ ಆರ್ ದೇ ಶುಡ್ ಸರ್ವೈ ನಾನು ಇಲ್ಲ ಅವರು ಹಾಂ ನಾನು ಇಲ್ಲ ಅವರು ಹೌದು ನಾನು ಫಸ್ಟ್ ಇರಬೇಕು ಇಲ್ಲ ಅಂದರೆ ಅವರು ಇರಬೇಕು ಅಂದರೆ ರೌಡಿಗಳು ಅವರು ಇವರು ಇದರಲ್ಲಿ ಇರಬೇಕು ನಾನು ಹಾ ನಾ ನಾ ನನಗೆ ನಾನು ಒಂದು ಚೆನ್ನಾಗಿ ಕೆಲಸ ಮಾಡಿದ್ರೆ ನನಗೆ ಎತ್ತಾಗ ಥರ ನೋಡ್ತಾ ಇದ್ದ ಗರುಡ ಥರ ಏನು ಮಾಡಿದ್ರು ಆಗ ಫಾರ್ಟಿ ಸೆವೆನ್ ಅಂತ ಪ್ಲೇ ಕಾರ್ ಇತ್ತು ಆಗ ಬ್ಲ್ಯಾಕ್ ಕೈ ಮುತ್ಕಾರ ಐ ಸ್ಟಿಲ್ ರಿಮೆಂಬರ್ ದಟ್ ಕಾರ್ ಆ್ಯಂಡ್ ನಂಬರ್ ಅವ್ರೇನು ಮಾಡಿದ್ರು ಬೆಳಿಗ್ಗೆ ಏಳುವರೆಗೆ ಬಂದ್ಬಿಡೋರು ಹಾಂ ಸ್ಟೇಷನ್ಗೆ ವೆದರ್ ಐ ಆಮ್ ದೇರ್ ಆರ್ ನಾಟ್ ಅಂತ ಹೇಳಿದ್ದೆ ಅವ್ರು ಬರೋವಾಗ ಅವ್ರಿಗೆಲ್ಲ ಇನ್ಫಾರ್ಮೆಂಟ್ಸ್ ಇದ್ದರು ಎಲ್ಲ ನಿಂತ್ಕೊಂಡು ಕೇಳ್ಕೊಂಡಿದ್ದೆ ಸ್ಟೇಷನ್ ಬರೋರು ಅಷ್ಟೊತ್ತಿಗೆ ನಾವು ಏಳು ಗಂಟೆಗೆ ಬಂದು ಏಳು ಏಳು ಹತ್ತಕ್ಕೆಲ್ಲ ನಾವು ಸ್ಟೇಷನ್ಗೆ ಇದ್ವಿ ಆಗ ಮೋಟರ್ ಸೈಕಲ್ ಆಗ ಆಮೇಲೆ ಬಂದಿದ್ದೆ ಇದ್ದೆ ಏನೋ ಮಾಡ್ತಾ ಇದೆಯಾ ಸರ್ ಕ್ರೈಮ್ ಬರ್ತಾ ಬರಿತಾಯಿದ್ದೀನಿ ಸರ್ ಅಂತ ಹೇಳಿದೆ ಹ್ಞೂ ಆಯಿತು ಅಂತ ಸ್ಟೇಷನ್ ಎಲ್ಲ ಸುತ್ತಾಕೊಂಡಿದ್ದೆ ಯಾವಾಗ ನಮ್ಮ ಪ್ರೆಸೆನ್ಸ್ ನೋಡಿದ್ರು ಆಯಿತು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಹಿ ಕೇಮ್ ತ್ರೀ ಟೈಮ್ಸ್ ಸೇಮ್ ಟೈಮಲ್ಲಿ ಅರ್ಲಿ ಮಾರ್ನಿಂಗ್ ಬ ಹಿ ಕೇಮ್ ನನಗೂ ಬಹಳ ಇದಾಗಿತ್ತು ಈ ಬರ್ತಾರಪ್ಪ ಬಿಡೋದಿಲ್ಲ ಅಂತ ಹೇಳಿದೆ ಆಮೇಲೆ ಕೇನಾಗೋಯಿತು ಆ್ಯಸ್ ದ ಡೇಸ್ ಗೋಸ್ ಐ ಹ್ಯಾಡ್ ಮೈ ಓನ್ ಡೇ ನನ್ನದು ಮೋಟರ್ ಸೈಕಲ್ ನಿಂತ್ಕೊಳ್ತು ಅಂತ ಹೇಳಿದ್ರೆ ಅಲ್ಲಿ ರೌಡಿಗಳು ನೋಡ್ತಾ ಇದ್ರು ಏನಪ್ಪ ಅವನು ಅಲ್ಲಿ ಇಲ್ಲೇ ಇದಾನಲ್ಲ ಸಬ್ಇನ್ಸ್ಪೆಕ್ಟರು ಮತ್ತು ಸ್ಟೇಷನಲ್ಲಿ ಫ್ಯಾನ್ ತಿರುಗಾಡ್ತಾ ಇದ್ರು ಓ ಫ್ಯಾನ್ ಅಂದರೆ ನಾನು ಇದ್ದೆ ಅಂತ ಹೇಳಿದೆ ಇದಾಗ್ತಾಯಿತ್ತು ಜನಗಳಿಗೆ ಅಷ್ಟೊಂದು ಭಯ ಹುಟ್ಟಿಸಿದೆ ಅಲ್ಲಿ ನಾಡು ಜನಗಳಿಗೆ ಇವರು ರೌಡಿಗಳಿಗೆ ಲೈಕ್ ಸ್ವತಂತ್ರ ಪಾಳ್ಯ ಲೈಕ್ ಹನುಮಂತ ನಗರ ಲೈಕ್ ಪಿಲ್ಲಪ್ಪ ಬ್ಲಾಕು ಲೈಕ್ ರಾಮಚಂದ್ರಪುರ ಲೈಕ್ ಕಾಳಪ್ಪ ಬ್ಲಾಕು ಸಾಯಿಬಾಬಾ ನಗರ್ ಆಲ್ ಡಾಮಿನೇಟೆಡ್ ವಿತ್ ದಿಸ್ ಥಿಂಗ್ ರೌಡಿಸಮ್ ಭಾಳ ರೋಡ್ ರೋಡ್ ಮಧ್ಯದಲ್ಲೇ ಹೊಡಿತಾಯಿದ್ರು ಅಂಥ ಒಂದು ಪ್ಲೇಸಲ್ಲಿರುವಾಗ ನಾವು ಭಾಳ ಆಗೇ ಇರಬೇಕಾಗಿತ್ತು ಕಡೆಗೆ ನಾನು ಐ ಸ್ಟಾರ್ಟೆಡ್ ಬೈ ಓನ್ ವಾರ್ ಲೈಕ್ ರೌಡಿಗಳಿಗೆ ಕರ್ಸೋದು ಅವನ ರೌಡಿಗಳಿಗೆ ಹೋಗೋದು ಇಟ್ಕೊಂಡ್ಬಾರದು ಅವ್ರ ಮನೆಗಳಿಗೆ ನುಗ್ಗೋದು ಹಿಡ್ಕೊಂಡು ಬರೋದು ಸರ್ಯಾಗಿ ಅವ್ರಿಗೆ ತೀರೋದು ಕಡೆಗೆ ಒಂದು ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ತಾ ಇದ್ದೆ ಕತ್ತೆ ಕತ್ತೆ ಮೇಲೆ ಅವ್ರದೆಲ್ಲ ತಲೆ ಬೋಳ್ಸಿದ್ದೆ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿದ್ದೆ ಅವ್ನು ಎಲ್ಲೆಲ್ಲಿ ಗಲಾಟೆ ಮಾಡ್ತಾನೆ ಅಲ್ಲಿ ನಿಲ್ಲಿಸಿದ್ದೆ ಸರಿಯಾಗಿ ರಿಪೇರಿ ಮಾಡ್ತಾ ಇದ್ದೆ ಅಲ್ಲೇ ಸರ್ಕಲಲ್ಲೇ ಸರ್ಕಲಲ್ಲೇ ಏನು ಮಾತೇ ಇಲ್ಲ ಆ ಹಾಂ ಪಬ್ಲಿಕ್ಕಲ್ಲೇ ಪಬ್ಲಿಕ್ಕಲ್ಲಿ ನೋಡ್ತಾ ಇದ್ರು ಏನಪ್ಪ ಇದು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ದೆ ಕತ್ತೆ ಮೇಲೆ ಕಟ್ಸ್ಕೊಂಡು ಬರ್ತಾ ಇದ್ದಾರಲ್ಲ ಅಂತ ಹೇಳಿದ್ದೆ ನಾನು ಹಿಂದೆ ಮೋಟರ್ ಸೈಕಲಲ್ಲಿ ಅಲ್ಲಿ ಸ್ಟಾಫ್ ಒಂದು ಇಬ್ರು ಅವನು ಅವನಿಗೆ ಇದು ಮಾಡ್ಕೊಂಡು ಹೋಗ್ತಾಯಿದ್ರು ಸಿ ದಟ್ ವಾಸ್ ದಿಟಿ ಈಗ ನಾವು ಕೂ ಕೂತ್ಕೊಂಡು ಮಾಡೋಕ್ಕಾಗತ್ತಾ ಹ್ಯೂಮನ್ ರೈಟ್ಸ್ ದ ವಿಲ್ ಕಮ್ ಹೋಯಿತು ಅಲ್ಲಿ ಹನುಮಂತ ನಗರದ ಅಲ್ಲಿ ಇದರಲ್ಲಿ ಏನಾಗೋಯಿತು ಸ್ವತಂತ್ರಪಾಳದಲ್ಲಿ ಒಂದು ರಾಮ ಟೆಂಪಲ್ ಇತ್ತು ಅಲ್ಲಿ ಒಬ್ಬ ರೌಡಿ ಇದ್ದ ನನ್ನುಂಡ ಕತ್ತೆ ನಂಜುಂಡ ಅಂತ ಹೇಳಿದ್ದೆ ಅವನು ನಟೋರಿಯಸ್ ಅವನು ಸಾಯಂಕಾಲ ಅಂದರೆ ಬೆಳಿಗ್ಗೆ ಆ್ಯಕ್ಟಿವ್ ಆಗ್ಬಿಡೋರು ಅಲ್ಲಿ ಯಾರೋ ರೈಲ್ವೆ ಲೈನಲ್ಲಿ ಹೆಂಗಸರು ಯಾರು ಹೋಗಬಾರ್ದು ಆ ಕಡೆ ಇದು ಶೇಷಾದಿಪುರಂ ಇತ್ತು ಈ ಕಡೆ ಶ್ರೀರಾಮ್ಪುರಂ ಭಾಳ ರೋಡ್ ಜಂಪ್ ಮಾಡವನು ಕಡೆಗೆ ಒಂದು ದಿವಸ ನೈಟಲ್ಲಿ ನಾವೇ ಹೋಗಿದ್ದು ಒಂದು ಎರ್ಸ್ ಮಫ್ಟಿನಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟ ಅವನು ಅವನು ತಂದಿದ್ದೆ ಅಲ್ಲಿ ಆ ರಾಮ ಟೆಂಪಲ್ ಕಂಬ ಕಂಬ ಇರುತ್ತೆ ಅಲ್ಲಿ ಇನ್ ಈ ಕಟ್ಟಿದ್ದು ಚಾನಾಗ ಏರಿಸ್ತಾ ಇದ್ದೆ ಪಬ್ಲಿಕಲ್ಲಿ ಆಗ ಪಬ್ಲಿಕ್ ಒಂದು ಸೆವೆನ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೇರಿಬಿಟ್ರು ಎಲ್ಲ ಯಾವ ಹೊಡಿತಾ ಇದ್ದಾರಲ್ಲ ಅಂತ ಹೇಳಿದ್ರೆ ಕಡೆಗೆ ಆಗ ಎಮ್ ಎಲ್ ಎ ರಾಧಾದ ಇದ್ದ ಅವನು ಬಂದ ಅಲ್ಲಿ ಓ ಏನೇ ಹೀಗೆಲ್ಲ ಒಳಗ್ತಾ ಇದೆಯಲ್ಲ ಹಾಗೆ ಹೀಗೆ ಏನು ಮಾಡ್ತೀಯ ಸರ್ ನೀವು ಇಲ್ಲಿರಬೇಡಿ ಅವ್ನಿಗೇನು ಗತಿ ಆಯಿತು ಮುಂದೆ ನಿಮಗೂ ಅದೇ ಗತಿ ಆಗುತ್ತೆ ದಯವಿಟ್ಟು ಇಲ್ಲಿಂದ ಹೊಟ್ಟೆಬಿಡಿ ಅಷ್ಟೊಂದು ತಾಕತ್ತಿತ್ತು ಅಷ್ಟೊಂದು ಇದಿತ್ತು ಎದೆ ಹೇಳೋದಕ್ಕೆ ಈಗಿನ ಕಾಲದಲ್ಲಿ ಹೇಳೋಕ್ಕಾಗತ್ತಾ ಆಗ ಏನು ಮಾಡಿದ್ರು ಪಬ್ಲಿಕ್ ಸಾರ್ ನೀವು ಹೊಟ್ಟಾಗಡಿ ಅಂತ ಹೇಳ್ಬಿಟ್ರು ಯಾರಿಗೆ ಎಮ್ ಎಲ್ ಎಗೆ ಎಮ್ ಎಲ್ ಎ ಲೆಫ್ಟ್ ಆಗೋಯ್ತು ಆಮೇಲೆ ಇವನಿಗೆ ಸ್ಟೇಷನ್ ಬಂದು ಎಲ್ಲ ಇದು ಮಾಡಿ ಕಡೆಗೆ ಇದಕ್ಕೆ ಹೋದ ಎಲ್ಲಿಗೆ ಕಮಿಷನ್ ಹತ್ರ ಏನೂ ಅಲ್ಲ ರಕ್ತ ಎಲ್ಲ ಸೋರ್ತಾ ಇದೆ ಎಲ್ಲ ಇದರಲ್ಲಿ ಫ್ರಾಕ್ಚರ್ಸ್ ಆಗೋಗ್ಬಿಟ್ಟಿದೆ ಹೋಗಿದ್ದೆ ಸಾರ್ ಸಂಗ್ರಾಮ್ ಸಿಂಗ್ ಹೊಡೆದಾಕ್ಬಿಟ್ಟಿದ್ದೆ ಅಂತ ನಮ್ಗೆ ಹಿಂಗೆ ನೋಡಿ ಸಾರ್ ಅಂತ ಹೇಳಿದೆ ಏನು ಮಾಡೋದು ಕಡೆಗೆ ಫೋನ್ ಬಂತು ನನಗೆ ಅಲ್ಲಿದ್ದಾನೆ ಕಮಿಷ್ನರ್ ಗಡಾಚಾರ ಕಮಿಷನರ್ ದೃಢಾಚಾರ ಕಮಿಷನರು ಆಗ ವೈರ್ಲೆಸ್ ಇರಲಿಲ್ಲ ಏನು ಇರಲಿಲ್ಲ ಸ್ಟೇಷನಲ್ಲಿದ್ದೆ ಫೋನ್ ಬಂತು ವೈರ್ಲೆಸ್ ಇಲ್ಲ ವೈರ್ಲೆಸ್ ಇಲ್ಲ ಏನಿಲ್ಲ ಹಾಗೆಲ್ಲ ಮೊಬೈಲ್ಸ್ ಇಲ್ಲ ಫೋನ್ಗಳಿಲ್ಲ ಏಯ್ ಕಮಿಷ್ನರ್ ಮಾತಾಡೋದು ಗೊತ್ತಾ ಅಂತ ಹೇಳ್ದು ಸರ್ ನಮಸ್ಕಾರ ಸ್ವಾಮಿ ಹೇಳಿ ಸ್ವಾಮಿ ಅಂತ ಹೇಳ್ತಾ ಇದ್ದೆ ಯಾಕೆ ಅವ್ನಿಗೆ ಅಷ್ಟೆಲ್ಲ ಹೊಡೆದಾಕ್ಬಿಟ್ಟಿದೆಯಲ್ಲ ಅವನಿಗೆ ಸರ್ ಅವ್ನು ಭಾಳ ಇದು ನಟೋರಿಸಿದ್ದ ಹಾಂ ಅವನೆಲ್ಲ ಹೋಗ್ತಾರೆ ನಿನಗೆ ಸಸ್ಪೆಂಡ್ ಮಾಡಿಬಿಡ್ತೀನಿ ಹುಷಾರ್ ಇಲ್ಲಿ ಮೇಲೆ ಹೊಡಿಬೇಡ ಅಂತ ಹೇಳ್ದು ಆಯಿತು ಸರ್ ಹೊಡೆಯಲ್ಲ ಸರ್ ಅಂತ ಹೇಳಿದ್ದೆ ಅವನು ಮತ್ತೆ ಏರಿಯಾಗ ಬಂದ ಮತ್ತೆ ಅವ್ತ ಮತ್ತೆ ಮತ್ತೆ ರಿಪೇರಿ ಡೇಸ್ ವರ್ದೇ ಡೇಸ್ ಭಾಳ ಚೆನ್ನಾಗಿತ್ತು ಚೆನ್ನಾಗಿ ಮತ್ತೆ ರಿಪೇರಿ ಮಾಡ್ತಾ ಮಾಡ್ತಪ್ಪ ಮಗ ಅಲ್ಲಿಗೆ ಹೋಗಿದೆ ಅಲ್ಲಿ ಇದು ಕಮಿಷ್ನ ಹತ್ರ ಈಗ ಯಾರ ಹತ್ರ ಹೋಗ್ತೀಯಪ್ಪ ಈಗ ಹೋಗು ಅಂತ ಹೇಳಿದ್ರೆ ಕಾಲಿಗೆ ಅವ್ನು ನಡೆಯೋಕಂಗೆ ಮಾಡ್ಬಿಟ್ಟು ಮಾಡಕ್ಕೆ ಬರ್ತಾಯಿದ್ದೆ ದಟ್ ವಾಸ್ ದಿ ಸ್ಟೇಜ್ ಹಾಂ ಹಾಗೆಲ್ಲ ಏನು ಮಟ್ಕ ಏನು ಈ ಕಡೆ ಇದು ಐ ಡಿ ಲಿಕ್ಕರ್ಸ್ ಏನು ದಂಧೆ ಇವೆಲ್ಲ ಭಾಳ ದಂಧೆಗಳಿತ್ತು ಎಲ್ಲ ಇದು ಮಾಡಿದೆ ಕಡೆಗೆ ಆ ಶಂಕ್ ಶಂಕರ್ಲಿಂಗ ಪಾಂಡೆ ಹೋಟ್ಲ್ ಅಂತ ಇನ್ನೂ ಇದೆ ಇನ್ನೂ ಇದೆ ಸ್ಟಿಲ್ ಇಸ್ ದೇರ್ ಆ ಶಂಕರ್ಲಿಂಗ ಪಾಟೀಲ ಹೋಟ್ಲು ಮಧ್ಯಾಹ್ನ ಆಯಿತು ಅಂತ ಹುಡುಗರು ಹುಡುಗರು ಎಲ್ಲ ಬರೋದು ಅಲ್ಲಿ ಭಾಳ ಇದು ಮಾಡ್ತಾಯಿದ್ರು ಕಡೆಗೆ ಒಂದು ಇಬ್ರು ಕಾನ್ಸ್ಟೇಬಲ್ಗೆ ರೈಫಲ್ ಕೊಟ್ಟು ಅಲ್ಲಿ ನಿಲ್ಲಿಸ್ಬಿಟ್ಟೆ ಆಯ್ ಇಲ್ಲ ಪ್ರೊಡಕ್ಷನ್ ಏನಿಲ್ಲ ಖಾಲಿ ಮಾಡು ಹಾಂ ಆಮೇಲೆ ಶಂಕರಲಿಂಗ ಪಾಂಡೆ ಹೋಟ್ಲಿಗೆ ಒಂದು ದಿವಸ ಕಮಿಷನ್ ಕರೆಸ್ತಾ ಐ ಡೋಂಟ್ ವಾಂಟ್ ದ ಶಂಕರಲಿಂಗ ಪಾಂಡೆ ಅದನ್ನು ಕ್ಲೋಸ್ ಮಾಡಿಸಿದ್ದೆ ಅವನಿಗೆ ಟ್ರೈನ್ ಹತ್ತಿಸ್ಬಿಡು ಅಂತ ಹೇಳಿದ ಮಡ್ರಾಸ್ಗೆ ಅಷ್ಟು ಹೇಳಿದ್ರೆ ಸಾಕಲ್ಲ ನಮಗೆ ಟಕ್ ಅಂತ ಬಂದೆ ಎಂದು ಇಬ್ಬರಿಗೆ ಕಾನ್ಸ್ಟೇಬಲ್ ರೈಫಲ್ ಕೊಟ್ಟಲ್ಲಿ ನಿಲ್ಲಿಸ್ಬಿಟ್ಟೆ ಅಲ್ಲಿ ನಿಲ್ಲಿಸಿದ್ರೆ ಆಗ್ತಾ ಇರಲಿಲ್ಲ ಆಮೇಲೆ ಒಂದು ದಿವಸ ಏನಾಗಿದೆ ಮಧ್ಯಾಹ್ನ ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ನಾನು ಚೆಕ್ ಮಾಡೋಕ್ಕೆ ಹೋಗಿದ್ದೆ ಅಲ್ಲಿ ಒಬ್ಬ ಸಬ್ ಇನ್ಸ್ಪೆಕ್ಟರ್ನೇ ಇದ್ದೆ ನಮ್ಮ ಕ್ರೈಮ್ ಸಬ್ ಸಬ್ಇನ್ಸ್ಪೆಕ್ಟ್ರು ಅದ್ರ ಜೊತೆಗೆ ಇನ್ನೊಬ್ಬ ಇದ್ದ ಅಲ್ಲೆಲ್ಲ ಇತ್ತು ಕಡೆಗೆ ಶಾಯ್ ಅವ್ರಿಗೆಲ್ಲ ಬೈದಿ ಎಲ್ಲ ಕಳಿಸ್ಬಿಟ್ಟಿದ್ದೆ ಆಮೇಲೆ ಮಾಡಿದೆ ಇರೋ ಬೆಡ್ಗಳು ಅದು ಇದು ಎಲ್ಲ ತಂದಿದ್ದೆ ಒಂದು ಬಾಟ ಪೆಟ್ರೋಲ್ ಬಂಕ್ ಇತ್ತು ಮುಂದೆ ಈಗ ತಂದು ಸುಟ್ಟಾಕ್ಬಿಟ್ಟೆ ಎಲ್ಲ ಆನ್ ಹೇಳ್ದೆ ಸರ್ ಇನ್ನಿರೋದಿಲ್ಲ ಸರ್ ನಾನು ಹೊಟ್ಟೆ ಬಿಡ್ತೀನಿ ನಾನು ಇಲ್ಲಕ್ಕೆ ಮುಚ್ಚಿಬಿಡ್ತೀನಿ ಸರ್ ಅಂತ ಹೇಳ್ದೆ ಇನ್ನೂ ಒಂದು ಸಲ ಏನನ್ನ ಕಳ್ಸಿದ್ರೆ ಈ ಬಿಲ್ಡಿಂಗ್ಗೆ ಹೊಡೆದಾಕ್ಬಿಡ್ತೀನಿ ಅಂತ ಅಷ್ಟೊಂದು ತಾಕತ್ತಿತ್ತು ನಮಗೆ ಅಷ್ಟು ಬು ಆಗಿರೋಕ್ಕೆ ಯಾರು ಕೇಳೋರು ಇದಾರೆ ವಾರಯ್ಯ ಆ ಕಡೆ ಬಾಗಡಿ ರೋಡಲ್ಲಿ ನಮ್ಮ ಮೀಸೆ ನಾಗರಾಜ್ ಇದ್ದ ಇಲ್ಲಿ ನಾವಿದ್ವಿ ಇಬ್ರಿಗೂ ಅಟ್ಟಾಡ್ಸ್ಕೊಂಡು ಹೊಡೆಯೋದೇ ಇದೆ ಆ ಕೆಲಸಗಳಾಗಿತ್ತು ಎಲ್ಲ ರೋಡ್ ಅಷ್ಟೇ ರೋಡ್ ರೋಡಲ್ಲೇ ಹೆದರ್ತಾ ಇದ್ರಿ ನೋಬಿಡಿ ಇಷ್ಟು ಕಮ್ ಆಗ ಸಬ್ಇನ್ಸ್ಪೆಕ್ಟ್ರ್ ಇವನು ಇದಾನೆ ಅಂತ ಹೇಳಿದ್ರೆ ಭಾಳ ಕಷ್ಟ ಆಯಿತು ಆಗ ಕಡೆಗೆ ಏನಾಗೋಯ್ತು ನಮಗೆ ಒಂದು ಇದಾಗೋಯ್ತು ಅಲ್ಲಿ ಒಂದು ಚೈಲ್ಡ್ ಮರ್ಡರ್ ಕೇಸ್ಗಳು ಶುರು ಆಗೋಗ್ಬಿಟ್ರು ಮಕ್ಕಳು ಚಿಕ್ಕ ಚಿಕ್ಕ ಮಕ್ಳು ಇರೋದು ಅವ್ರಿಗೆ ಕಿಡ್ನಾಪ್ ಮಾಡೋದು ತಗೊಂಡು ಹೋಗರ್ಮಿಲೆ ಈಗ ಇವತ್ತೊಂದು ಇವತ್ತೊಂದು ದಿವಸ ಸುಜಾತ ಕಾಂಪ್ಲೆಕ್ಸ್ ಬಂದ್ಬಿಟ್ಟಿದೆ ದೊಡ್ಡದು ಅಲ್ಲಿ ಹೋಗಿದ್ದೆ ಡೆಡ್ ಬಾಡಿ ಬಿದ್ದು ಬೆಳಗ್ಗೆ ಬೆಳಗ್ಗೆ ಐದು ಗಂಟೆಗೆ ನೋಡ್ತಾನೆ ಡೆಡ್ ಬಾಡಿ ಮೂರು ಮೂರು ಬೆಡ್ ಬಾಡಿ ಡೆಡ್ ಬಾಡಿಗಳ್ ಬಿದ್ದೋಗ್ಬಿಟ್ಟವು ಸುಮಾರು ಇನ್ ದ ಇಂಟರ್ವೆಲ್ ಆಫ್ ಅಬೌಟ್ ತ್ರೀ ಟು ಫೋರ್ ಮಂತ್ಸು ಆಗ ಒಂದು ದಿವಸ ಕಮಿಷನರ್ ಕರೆಸಿದ್ರು ದಡಾಚಾರ ಇನ್ನೂ ಒಂದು ಸಲ ಹೆಣ ಅಲ್ಲಿ ಏನಾನ ಬಿತ್ತು ನಿಮ್ಮ ಹೆಣನೋ ಅಲ್ಲೇ ಬೀಳುತ್ತೆ ಅಂತ ಹೇಳ್ಬಿಟ್ರು ಹ್ಞೂ ಅಲ್ಲ ಅಷ್ಟು ಬೋಲ್ಡ್ ಅವರು ಅಯ್ಯೋ ರಾಮ ಸರ್ ಬಾಡಕ್ಕೆ ಕೊಡೋಲ್ಲ ಸಾರ್ ವಿ ವಿಲ್ ಪ್ರಿವೆಂಟ್ ಇಟ್ ಸಾರ್ ಅಂತ ಹೇಳಿದೆ ಆಗ ಆಗ ಆಗೇನಾಗುತ್ತೋ ನಾನು ಮತ್ತು ಶಿವ ಸ್ವಾಮಿ ಅವರಿದ್ದರು ಅವರು ಮತ್ತು ಡಿಸೋಸಾ ಅಂತ ಹೇಳಿದೆ ಅವರು ನಾಲ್ಕೈದು ಜನ ಸೇರ್ಕೊಂಡ್ವಿ ನಾವು ಒಂದು ಟೀಮ್ ಮಾಡ್ಕೊಂಡ್ವಿ ಶಿವ ಶಿವಸ್ವಾಮಿ ಅಂತ ಹೇಳಿದೆ ಇವಾಗ ಎ ಸಿ ಪಿ ಎಲ್ಲೆಲ್ಲ ಇದ್ದರು ಎಸ್ ಪಿ ಆಗಿ ಈಗ ಇದರಲ್ಲಿದ್ದಾರೆ ಎಲ್ಲಿ ವಿ ಎಸ್ ಟಿನಲ್ಲೂ ಟಿ ವಿ ಎಸ್ ಅಲ್ಲೋ ಏನೋ ಆಗಿದ್ರು ಅವರು ಆಗಿ ಈಗ ಮೈಸೂರಲ್ಲೇ ವಾಸವಾಗಿದ್ದಾರೆ ಈಗ ಹಾಂ ವೆರಿ ಎಮಿನೆಂಟ್ ಆಫೀಸರ್ ಇದ್ದ ಯಾರೋ ಮಿಸ್ಟರ್ ಶಿವಸ್ವಾಮಿ ಅಂತ ಹೇಳಿದೆ ಎಲ್ಲ ಹೆದರ್ತಾಯಿದ್ರು ಹಾಂ ಈಗಲೂ ಇದ್ದಾರೆ ಸ್ಟಿಲ್ ಇರ್ತೇರಿ ಏನೇ ದೇವರು ಎಲ್ಲಿ ಎಷ್ಟು ರೊಸ ಕೊಡ್ತಾರೆ ಅಷ್ಟು ಇರ್ತಾರೆ ಆಮೇಲೆ ಕೇನಾಗೋಯಿತು ವಿ ಟು ಸ್ಲೀಪ್ ಇನ್ ಮಶಾಣ ಸಾಯಿಬಾಬಾ ಮಶಾಣ ಇತ್ತು ಅಲ್ಲಿ ಎಲ್ಲಿ ಶ್ರೀರಾಮ್ಪುರದಲ್ಲಿ ಅಲ್ಲಿ ಮಶಾಣದಲ್ಲಿ ನಾವು ಮಲ್ಕೊಳ್ತಾ ಇದ್ವಿ ದೇವ್ರಿಗೆ ಹೆದರ್ತಾ ಇರಲಿಲ್ಲ ಏನೂ ಇಲ್ಲ ಕಡೆಗೆ ಇವರು ಡಿಸೋದ ಈ ಇವೆಂಟು ಹರಿಯಾಣ ಹರಿಯಾಣದಲ್ಲಿ ಏನೋ ಹಿಂಗೆ ಕೇಸಾಗಿದೆ ಅಲ್ಲಿ ಹೋಗಿ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ಕೊಂಬಂದ ಶಿವಸ್ವಾಮಿ ಇವೆಂಟು ಕೇರಳ ನಾವು ಇಲ್ಲೊಂದು ಟೀಮ್ ಮಾಡ್ಕೊಂಡು ಎಲ್ಲ ಇದು ರಾತ್ರಿ ಹಗಲು ಕೆಲಸ ಮಾಡ್ತಾಯಿದ್ವಿ ಕಡೆಗೆ ಒಂದು ಒಂದು ಇನ್ಫಾರ್ಮೇಷನ್ ಏನು ಬಂತು ಆ ಸಾಯಿಬಾಬಾ ಮಶಾಣದಲ್ಲಿ ಒಬ್ಬ ಇವನು ಬರ್ತಾನೆ ಸಾಧು ಲಕ್ಷ್ಮಣಗಿರಿ ಅಂತ ಹೇಳದೇ ಇದ್ದಾನೆ ಅವ್ನಿಗೆ ಸ್ವಲ್ಪ ಅವನು ಕಣ್ಣಿಡಿ ಅಂತ ಹೇಳಿದೆ ಮೆ ಮೆಸೇಜ್ ಇನ್ಫಾರ್ಮೇಷನ್ ಬಂದ್ಬಿಡ್ತವ್ ಆ ಸಾಯಿಬಾಬಾ ಮಶ್ ಸಾಯಿಬಾಬಾ ಇದೆ ಆ ಕಲ್ಯಾಣ ಮಂಟಪ ಪಕ್ಕದಲ್ಲೇ ಒಂದು ಮಶಾಣ ಇದೆ ಮಶಾಣದಲ್ಲಿ ಒಂದು ಗುಡ್ಸಲು ಹಾಕ್ಕೊಂಡು ಇವನಿದ್ದ ಲಕ್ಷ್ಮಣಗಿರಿ ಇವತ್ತು ನಮ್ಮ ಬಿಹಾರಿಂದ ಅವನು ಬಿಹಾರಿಂದ ಬಂದಿದ್ದ ಅವನು ಸಾಧು ಇದ್ದಂಗೆ ಸಾಧು ಲಕ್ಷ್ಮಣಗಿರಿ ಅಂತ ಹೇಳಿದೆ ಆಯಿತು ಕಡೆಗೆ ಅವನೇನು ಮಾಡಿದನು ಹೀ ಯೂಸ್ ಟು ಗೆಟ್ ದ ಬಿಸ್ನೆಸ್ ಮೆನ್ ಫ್ರಮ್ ಚಿಕ್ಕಪೇಟೆ ಅಂದ ಅಲ್ಲಿಂದ ಇಲ್ಲಿಂದ ಎಲ್ಲ ಬರ್ತಾಯಿದ್ರು ಇವನ ಹತ್ರ ಪವರ್ ಬರಬೇಕಾ ಮತ್ತು ಹಣ ಬರೋದಕ್ಕೆ ಏನು ಮಾಡ್ತಾಯಿತ್ತು ರಕ್ತ ಬೇಕಾಗಿತ್ತು ಆ ರಕ್ತ ಯಾರನ್ನ ಮನುಷ್ಯನ ರಕ್ತನೇ ಬೇಕಾಗಿತ್ತು ಅಂತ ಹೇಳಿದೆ ಹೇಳ್ತಾ ಇದ್ದ ಆಗ ಏನು ಮಾಡ್ತು ಅದು ಮನುಷ್ಯನ ರಕ್ತ ಅಂತ ಹೇಳಿದ್ರೆ ಈ ಹೆಣ್ಮಕ್ಳಿದ್ರಲ್ಲ ಈ ಹೆಣ್ಮಕ್ಳು ಆರು ವರ್ಷದಲ್ಲಿ ಆರು ಏಳು ವರ್ಷದಲ್ಲೇ ಇರಬೇಕು ಅವ್ರಿಗೆ ಕತ್ತು ಕುಯ್ದಿದ್ದೆ ಅಲ್ಲಿಂದ ರಕ್ತ ತಾವು ಇದನ್ನು ನನಗೆ ಅಭಿಷೇಕ ಮಾಡಬೇಕಿಲ್ಲಿ ದೇವಿಗೆ ಅಂತ ಹೇಳಿದೆ ಇದು ಮಾಡ್ತಾಯಿದ್ದ ಆದ್ರಂದೇ ಅದಕ್ಕೆ ಒಂದು ವಿಜಯನಗರದಿಂದ ಒಂದು ಇಬ್ಬರು ರೌಡಿಗಳಿಗೆ ಅಟೆ ಇದು ಎಂಗೇಜ್ ಮಾಡ್ಕೊಂಡಿದ್ದ ಆ ಸಾಧು ಲಕ್ಷ್ಮಿ ಇಡೀ ಅವನೇನು ಮಾಡ್ದೆ ಕಡೆಗೆ ಅವರಿಬ್ಬರಿಗೂ ಕರೆಸಿದ್ದೆ ಇಷ್ಟ ಹಣ ಕೊಡಬೇಕು ನನಗೆ ಇಷ್ಟ ಹಣ ಕೊಡಬೇಕು ಅಂತ ಹೇಳಿದೆ ಆಗಿದೆ ಆಗ ಏನಾಯಿತು ಮೂರು ನಾಲ್ಕು ಡೆತ್ ಆಗೋಯ್ತು ಒಂದು ದಿವಸ ಏನಾಗಿದೆ ಶರ್ಮಾಜೇ ಇದ್ದರು ಶರ್ಮಾ ಟ್ರಾವೆಲ್ಸು ಅವರು ಓನರ್ ಇದ್ದರು ಶರ್ಮಾ ಅಂತ ಈಗ ಈ ಅವರು ಅವರೊಂದು ಆಗ ಎಂ ಪಿಗೆ ಅವರು ನಿಂತಿದ್ದರು ಸ್ಟೇಷನ್ ಮುಂದೆನೇ ಇತ್ತು ಮೀಟಿಂಗು ರಾತ್ರಿ ಹತ್ತು ಗಂಟೆ ಆಯ್ತಲ್ಲ ಅಂತ ಹೇಳಿದೆ ಅವ್ರಿಗೆಲ್ಲ ಕಳಿಸ್ದೆ ಅಲ್ಲಿ ಅಣ್ಣ ಅಂತ ಹೇಳಿದೆ ಬಂದ್ಬಿಟ್ರು ಏನಮ್ಮ ಅಂತ ಹೇಳಿದೆ ಹೆಂಗೆ ಕೊಳಂದೆ ಪೋಡ್ಸಿ ಅಂತ ಹೇಳಿದೆ ಅಂದರೆ ನನ್ನ ಹೆಣ್ಮಗಳು ಹೋಟೋದಲು ಎಲ್ಲೋ ಆಗ ಎಲ್ಲರಿಗೂ ಭಯ ಹುಟ್ಟಿತ್ತು ಏನೇನು ಕೊಲೆ ಆಗ್ಬಿಡ್ಬೋದಲ್ಲ ಅಂತ ಹೇಳಿದ್ದೆ ನಮಗೂ ಗಾಬರಿ ಆಯಿತು ನಾವು ಇಮಿಡಿಯೇಟಾಗಿ ಎಲ್ಲ ಕಡೆನೂ ಪೋಸ್ಟ್ ಮಾಡಿಕೊಂಡು ಎಲ್ಲ ಇದ್ವಿ ಇನ್ಕ್ಲೂಡಿಂಗ್ ಇದರಲ್ಲಿ ನೋಡಿದ್ರೆ ಬೆಳಗ್ಗೆ ಹೆಣ ಬೀತಾಯ್ತು ಅದೇ 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 ಸುಜಾತ ಅದೇ ಸುಜಾತ ಮಿನೋರ್ವ ಮಿಲ್ಸ್ ಅಂತ ಮಿನೋರ್ವಾ ಮಿಲ್ಸು ಕುಮಾರ ಮಿಲ್ಸು ಬಿನ್ನಿ ಮಿಲ್ಸು ಇವೆಲ್ಲ ಫೇಮಸ್ ಮಿಲ್ಸ್ ಇದ್ವು ಆಗಿನ ಕಾಲದಲ್ಲಿ ಮೈಸೂರು ಲ್ಯಾಂಪ್ ಹಾಂ ಮೈಸೂರು ಲ್ಯಾಂಪ್ ಇವೆಲ್ಲ ಭಾಳ ಫೇಮಸ್ ಇದ್ವಿ ರೀ ಈಗೆಲ್ಲ ಎಲ್ಲ ಅಪಾರ್ಟ್ಮೆಂಟ್ಗಳು ಅದು ಇದು ಬಂದ್ಬಿಡ್ತವೆ ಎಲ್ಲ ಮಾರ್ಗಳು ಮಂತ್ರಿ ಮಾಲ್ ಆಗೋಯ್ತು ಬಿನ್ನಿ ಮಿಲ್ ಹೋಗಿದ ಮಂತ್ರಿ ಮಾಲ್ ಆಗೋಯ್ತವೆ ಕುಮಾರ ಮಿಲ್ಸ್ ಹೋಗಿದ್ದೆ ಅಲ್ಲೊಂದು ಇದು ಬಂದುಬಿಡ್ತವೆ ಎಲ್ಲ ಸಿ ಇದು ಶವು ಆ ಜಾಗ ಬಂದಿದ್ದೆ ಮಿನರಲ್ ಮಿಲ್ ಆ ಇದು ಮಿನರಲ್ ಮಿಲ್ಸು ಎಲ್ಲ ಇತ್ತು ಆ ಮಾಗಡಿ ರೋಡ್ ಲಿಮಿಟ್ಸಲ್ಲಿ ಅದು ಬಂದಿದ್ದು ಇವತ್ತು ಸುಜಾತ ಕಾಂಪ್ಲೆಕ್ಸ್ ಆಗೋಯ್ತು ಸೌ ಆಗಿನ ಕಾಲದಲ್ಲೆಲ್ಲ ನಾವು ನೋಡಿದ್ವಿ ಆಗ ಏನೋ ಸರಿ ಅಂತ ಹೇಳಿದ್ದೆ ಕಡೆಗೆ ಅವನಿಗೆ ಡಿಟೆಕ್ಟ್ ಮಾಡಿದ್ವಿ ಅವನಿಗೆ ಬಿಡಲಿಲ್ಲ ಒಂದು ರಾತ್ರಿ ಹೀಗೆ ಅವನು ಅವನ ರೂಮಲ್ಲೇ ಒಂದು ದೀ ದೀಪ ಗೀಪ ಹಚ್ಕೊಂಡು ಏನೋ ಒಂದು ಮಾಡೋ ಶಬ್ದ ಬಂತು ಆಗ ಶಿವ ಸ್ವಾಮಿ ನಾವೆಲ್ಲ ಹೋಗಿ ರೈಡ್ ಮಾಡಿದಾಗ ಇನ್ಫಾರ್ಮೇಷನ್ ಸಿಗ್ತಿತ್ತು ಆಗ ಆಗ ರಕ್ತ ಇಲ್ಲ ಇದೆಲ್ಲ ಬಂತು ಎಲ್ಲ ಅವ್ನಿಗೂ ವಯಸ್ಸಾಗಿತ್ತು ಆಮೇಲೆ ಅವ್ನು ಹೀ ಟು ಡಿಸ್ಕ್ಲೋಸ್ ಇಸ್ ದಿಸ್ ಥಿಂಗ್ ಹೀಗೆಲ್ಲ ನಾನು ಮಾಡ್ತಾಯಿದ್ದೆ ಅವರು ಇವರು ಬರ್ತಾಯಿದ್ರು ಅವ್ನಿಗೆಲ್ಲ ತಗೊಂಡು ಎಲ್ಲ ರಿಪೇರಿ ಆಯಿತು ಕಡೆಗೆ ಅವ್ನು ಸತ್ತೋ ಬಿಟ್ಟ ಆ ಅವನೇ ಇವನು ಸಾಧು ಲಕ್ಷ್ಮಣ್ಗಿರಿ ಹಾಂ ಅದಕ್ಕೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಎಲ್ಲ ಆಗೋಯ್ತು ಕಡೆಗೆ ಎಲ್ಲ ಆಗಿನ ಕಾಲದಲ್ಲಿ ಕಮಿಷನ್ ಆಫ್ ಎನ್ಕ್ವೈರಿ ಅಂದರೆ ನಾವೆಲ್ಲ ಹೆದರ್ತಾ ಇರಲಿಲ್ಲ ಏನು ಮಾಡೋಕ್ಕಾಗತ್ತೆ ಅಷ್ಟೇ ಕಡೆಗೆ ಹೋದ ಅದಾದಮೇಲೆ ನೋ ಚೀಲ ಚೈಲ್ಡ್ ಮರ್ಡರ್ ಕೇಸ್ ಅಲ್ಲ ಸಾಧು ಲಕ್ಷ್ಮಣ ಸ್ಟೇಷನಲ್ಲಿ ಸ್ಟೇಷನಲ್ಲ ಅವ್ನು ತಗೊಂಡೋಗಿ ಅವ್ನು ಬೇರೆ ಕಡೆ ಇಟ್ಟಿದ್ವಿ ಅಲ್ಲಿ ಅದು ಸ್ವತಃಟ ಆಗ ಅವರೇ ಇದೆ ಟಾರ್ಚರ್ ಮಾಡಿದ್ದೆ ಇದು ಕಸ್ಟಡಿಯಲ್ಲಿ ಡೆತ್ ಆಯಿತು ಅಂತ ಹೇಳಿದ್ದೆ ದೊಡ್ಡ ಎನ್ಕ್ವೈರಿ ಆಗೋಯ್ತು ಅಷ್ಟೊತ್ತು ಸ್ವತೋಗಿದೆ ಎಲ್ಲ ಆಗೋಯಿತು ಆಗ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಅದು ಇದು ಎಲ್ಲ ಆಯಿತು ಅದೆಲ್ಲ ಫೇಸ್ ಮಾಡಿದ್ರು ರೌಡಿಸಮ್ ಅಂದರೆ ಶ್ರೀರಾಮ್ಪುರ ಈಸ್ ಸ್ಟಿಲ್ ಎಲ್ಲರೂ ಹೇಳ್ತಾರೆ ಏನಪ್ಪ ಶ್ರೀರಾಮ್ಪುರ ಅಂದರೆ ರೌಡಿಸಮ್ ಅಂತ ಹೇಳಿದ್ದೆ ನಟೋರಿಯಸ್ ರೌಡಿಸಿದ್ರು ಆಗ ಎವ್ರಿಬಡಿ ಯೂಸ್ ಟು ಫಿಯರ್ ಯಾರು ಆ ಹನುಮಂತ ಹನುಮಂತಪುರದಲ್ಲಿ ಯಾರೂ ಒಳಗಡೆ ಹೋಗ್ತಾ ಇರಲಿಲ್ಲ ಆಗ ನಮಗೇನು ನಮಗೇನೋ ಆಗ ನಮ್ಗೇನೋ ವಯಸ್ಸಿತ್ತು ಚೆನ್ನಾಗಿತ್ತು ನಾವೇನೋ ಮನೆನುಗಳು ನುಗ್ತಾಯಿದ್ವಿ ಮೋಟರ್ ಸೈಕಲ್ ತೊಗೊಂಡಿದ್ದೆ ಅವನು ರಾಜೇಂದ್ರ ಅವರು ಇವರೆಲ್ಲ ಇದ್ರಲ್ಲ ಅವ್ರ ಮನೆಗಳು ನುಗ್ತಾ ನುಗ್ತಾಯಿದ್ವಿ ಆ ಕರಿಯಾ ಅಂತ ಹೇಳಿದ್ದೆ ಇದ್ದ ಅವನು ಅವನು ಅಲ್ಲಿ ಶ್ರೀರಾಮಪುರ ಥರ್ಡ್ ಕ್ಲಾಸ್ ಡೌನಲ್ಲೇ ಇದ್ದ ಈ ಕಿಟ್ಟಿ ಇದ್ದ ಶಿವ ಇದ್ದ ಇದನ್ನ ಹೇಳೋಕ್ಕಾಗಲ್ಲ ಇಂತಿಂಥ ನಟೋರಿಯಸ್ ರೌಡಿಗಳು ಎಲ್ಲ ಇದ್ದವು ಅವನು ಕರಿಯ ಆಲಿಯ ಶ್ರೀ ಏನುಕಾಚಾರ್ಯ ಅಂತ ಈಗ ಕಾ ಅವನಿಗೆಲ್ಲ ಕಾಲುಗಳೆಲ್ಲ ಸ್ವಾಧೀನ ಎಲ್ಲ ಓಟೋಗಿದೆ ಎಮ್ ಇ ಹೆಸ್ ತಿರುಗಾಡ್ತಾ ಇರ್ತಾನೆ ಸಿ ದ ಸೌ ವಿ ವರ್ಕ್ಡ್ ಆ ಹೀಗೆ ಎಲ್ಲ ಹೀಗೆ ನಡ್ಕೊಂಡು ಬರ್ತಾಯಿತ್ತು ನಮ್ಮದು ಡೈಲಿ ಒಂದೊಂದು ಕತೆ ಬರೋದು ನಾವು ಕಡೆಗೆ ಕತೆಗಳು ಮಾತಾಡ್ತಾ ಇಲ್ಲ ಅವೇ ಸ್ಟೇಷನ್ಗೆ ಇತ್ತು ಸಾರ್ ಕತೆ ಬಂತು ಸಾರ್ ಅಂತ ಹೇಳಿದ್ದೆ ರೆಡಿ ಬ ರೆಡಿ ಮಾಡು ಒಬ್ಬನಿಗೆ ಅಂತ ಹೇಳಿದ್ರು ಆ ಯಾವ ರೋಡ್ ಟಗ ಟೆಗಾರಂತೆ ಅವನಿಗೆ ಬೋ ಬೋಳ್ಸೋದು ಕತೆ ಮೆರವಣಿಗೆ ಮಾಡ್ಸೋದು ಮಾಡಿಸಿ ಜನ ಜನ ಎಲ್ಲ ಹಂಗೆ ಭಾಳ ರೌಂಡ್ಸ್ ತಗೊಳ್ತಾ ಇದ್ದೆ ಆಗ ರೌಂಡ್ಸ್ ತಗೊಳ್ತಾ ಇರೋದ್ರಿಂದ ಸ್ವಲ್ಪ ಅಲ್ಲಿ ಕರ್ಬ ಆಯಿತು ಏನು ರೌಡಿಸಮ್ ಅಷ್ಟೊತ್ತಿಗೆ ಏನಾಯಿತು ನಮಗೆ ವೀನಸ್ ಸರ್ಕಸ್ಸು ಸಹ ಬಂತು ಅಲ್ಲಿ ಎಲ್ಲಿ ವೀನಸ್ ಸರ್ಕಸ್ ದ ಗ್ರೇಟ್ ವೀನಸ್ ಸರ್ಕಸ್ ಅಂತ ಹೇಳಿದೆ ಜಕ್ರಾಯನ್ ಕೆರೆನಲ್ಲಿ ಬಂದ್ಬಿಡ್ತು ಆಗ ಬಂದು ಭಾಳ ಚೆನ್ನಾಗಿ ಇತ್ತು ನಾವೆಲ್ಲ ಹೋಗ್ತಾಯಿದ್ವಿ ಆಗಾಗ ನಮ್ಮ ಇವರು ಬಂಗಾರಪ್ಪ ಇದ್ರಲ್ಲ ಆಗ ಪಿ ಡಬ್ಲ್ಯೂ ಡಿ ಮಿನಿಸ್ಟ್ರ ಇದ್ದರು ಅವನು ಕುಮಾರ್ ಬಂಗಾರಪ್ಪ ಮತ್ತು ಅವರು ಇನ್ನೊಬ್ಬ ಇದನ್ನೆಲ್ಲ ಹಾಂ ಮಧು ಬಂಗಾರಪ್ಪ ಇವರೆಲ್ಲ ಬಂದಿದ್ದರು ಒಂದು ಸಲ ಸರ್ಕಸ್ ಹಾಂ ಸರ್ಕಸ್ ನೋಡೋಕ್ಕೆ ಅವ್ರಿಗೆಲ್ಲ ಮುಂದಗಡೆ ಕುಡಿಸಿ ಎಲ್ಲ ನೋಡಿಸ್ದ ಕಾಫಿ ತಿಂಡಿ ಎಲ್ಲ ಕೊಡಿಸ್ತಾ ಇದ್ವಿ ಸಿಹಿ ದೋಸ್ ಡೇಸ್ ಚೆನ್ನಾಗಿತ್ತು ಅದಾಗಿದ್ದು ಸೆವೆಂತ್ ಫೆಬ್ರವರಿ ಸೆವೆಂತ್ ಸುಟ್ಟು ಇದ್ದಕ್ಕಿದ್ದಂಗೆ ವೀನ ಸರ್ಕಸ್ ವೀನಸ್ ಸರ್ಕಸ್ ಸುಟ್ಟೋಯ್ತು ರೀ ಪಾಪ ಅದೇನಾಯಿತು ಹೈ ಟೆನ್ಷನಲ್ಲಿ ಮೇಲ್ಗಡೆ ಇತ್ತು ಆ ಒಂದು ಹೀಟ್ ಗೀಟ್ ಇದಾಗ್ತಾ ಆಗ್ತಾ ಆಗ್ತಾ ಕೆಳಗಡೆ ಬಂದಿದ್ದೆ ಸುಟ್ಟೋಯ್ತು ಸುಮಾರು ಐವತ್ತೆರಡು ಮೂವತ್ತೆರಡು ಮಕ್ಕಳು ಸುಟ್ಟೋದ್ರು ಸತ್ತೋದ್ರು ಎಷ್ಟು ಮೂವತ್ತೆರಡು ಮಕ್ಕಳು ಈಗಲೂ ಅಷ್ಟೇ ನಾವು ಸರ್ಕಸ್ ಅಂದರೆ ಹೇಳಿದ್ರೆ ಮಕ್ಳಿಗೆ ಹೋಗಿ ಕುದುರೆ ಆಗಿದ್ರೆ ಅದು ಇದು ತೋರ್ಸೋಣ ಅನಿಸುತ್ತೆ ಆದರೆ ಅದು ನೆನಪು ಮಾಡಿಕೊಂಡ್ರೆ ಇದು ಅವತ್ತೊಂದು ದಿವಸ ನಮ್ಮ ಕೈಗಳೆಲ್ಲ ಬ್ಲ್ಯಾಕ್ ಆಗೋಗ್ಬಿಟ್ಟಿದ್ದು ಆ ಹೆಣ್ಗಳೆಲ್ಲ ಇದು ಮಾಡೋದಕ್ಕೆ ಚೇರ್ಸ್ ಚೇರ್ಸ್ ಬಿಕಮ್ಸಿ ನಮಗೆ ಸ್ಟ್ರಚ್ಚರ್ಸ್ ಆಗೋಗ್ಬಿಟ್ಟು ತಗೋದು ಟೆಂಪೋದಲ್ಲಿ ಢಕ್ಕಂತ ಹೇಳ್ದೆ ಹಾಕೋದು ಯಾವುದು ಹಾಂ ವಿನಯ್ ಸರ್ಕಸಲ್ಲಿ ಆಮೇಲೆ ಬೇರೆ ರೆಸ್ಟ್ ಆಫ್ ದ ಮೇಲೆ ದೊಡ್ಡವರು ಇದ್ರು ಅವರೆಲ್ಲ ಸತ್ತೋಗ್ಬಿಟ್ರೆ ಟು ಆ ಫ್ಲೇಮಲ್ಲೇ ಸತೋಗ್ಬಿಟ್ಟಿದ್ದು ಬ್ಲ್ಯಾಕ್ ಶಾ ಸರಿ ಆಗ್ಬಿಟ್ಟಿತ್ತು ಆ ಒಂದು ಇನ್ಸಿಡೆನ್ಸು ವಿನ ಸರ್ಕಸ್ತು ಇದು ಮಾಡಿಕೊಂಡ್ರೆ ಆಗ ಕುದೂರ್ ಕಮಿಷನ್ ಆಫ್ ಎನ್ಕ್ವೈರಿ ಅಂತ ಹೇಳಿದೆ ಒಂದು ದೊಡ್ಡ ಎನ್ಕ್ವೈರಿ ಆಗೋಯ್ತು ಆ ಸಿಟ್ಟಿಂಗ್ ಜಡ್ಜು ಮಿಸ್ಟರ್ ಕುದೂರು ಅಂತ ಇದ್ದರು ಆಗ ಹೈಕೋರ್ಟ್ ಜಡ್ಜು ಎನ್ಕ್ವೈರಿ ತವೋ ನಾನು ಸ್ಟಾರ್ ಅಲ್ಲಿ ನನಗೆ ಮೂರು ನಾಲ್ಕು ದಿವಸ ನನಗೆ ಇದಾಯಿತು ಏನು ಕ್ರಾಸ್ ಆಯಿತು ಆಗ ಇವರು ನಾನೇ ಇದ್ದರು ನಮ್ಮ ಸಿ ವಿ ನಾಗೇಶ್ ಇದ್ರು ಇವರೆಲ್ಲ ಆಗ ಇನ್ನೂ ಬರ್ತಾಯಿದ್ರು ಆಗ ಏನು ಮೇಲ್ಗಡೆ ಅವರು ಸಿ ಎಚ್ ಹನುಮಂತರಾಯ ಇವರೆಲ್ಲ ಅಡ್ವೊಕೇಟ್ಗಳು ಎಲ್ಲ ನಮಗೆ ಭಾಳ ಕ್ರಾಸ್ ಮಾಡ್ತಾಯಿದ್ರು ಆಯ್ತು ಸ್ಟಿಲ್ ವಿ ಹ್ಯಾವ್ ವಾಟ್ ಗ್ರೇಟ್ ರೆಸ್ಪೆಕ್ಟು ಇವತ್ತಿನ ದಿವಸ ಸಿ ವಿ ನಾಗೇಶ್ ಸರ್ ನಮಗೆ ಬಂದು ಬರಬೇಕಲ್ಲಪ್ಪ ಏ ಇವತ್ತು ಆಗಲ್ಲಪ್ಪ ನೀನು ಯು ಕಮ್ ಆಫ್ಟರ್ ತ್ರೀ ಡೇಸ್ ಆರ್ ಫೋರ್ ಡೇಸ್ ಐ ಆಮ್ ಗೋಯಿಂಗ್ ಟು ಸಮೇರ್ ಸಿ ವಿ ನಾಗೇಶ್ ಈಗ ಅವರು ನಾನೇ ಇವರೆಲ್ಲ ಆಗ ಇಂದ ಭಾಳ ಲೋ ಲೆವೆಲ್ ಇದ್ದರು ಈಗ ಹೈಯೆಸ್ಟ್ ಲೆವೆಲಲ್ಲಿದೆ ರೀಚ್ ಆಗಿದೆ ಆಮೇಲೆ ಏನಾಗೋಯಿತು ಒಂದು ದಿವಸ ಹೀಗೆ ಸ್ಟೇಷನ್ಗೆ ನೈಟ್ ರೌಂಡ್ಸ್ ಬಂದಿದೆ ನಾನು ಬಂದ ತಕ್ಷಣ ಒಂದು ವೈರ್ಲೆಸ್ಸಲ್ಲಿ ಮಾ ಇದು ಬಂತು ಏನಪ್ಪ ಯಾರೋ ಸತ್ತೋಗ್ಬಿಟ್ಟಿದ್ದಾರೆ ಬರಿಂಗ್ ಹಾಸ್ಪಿಟ್ಲಿಗೆ ಕಳಿಸಿದ್ದೀವಿ ಅಂತ ಹೇಳಿದರು ಯಾರು ಸತ್ತೋಗಿದ್ದಾನೆ ನಾನು ಕೊಡೋ ಅಂತ ಹೇಳಿದೆ ನಾವು ಸುಮ್ಮನೆ ಇದು ಐದು ನಿಮಿಷ ಆಯಿತು ಐದು ಜನ ಆಯಿತು ಹತ್ತು ಜನ ಆಯಿತು ಐವತ್ತು ಜನ ನೂರು ಜನ ಅಂತ ಹೇಳಿದೆ ಬರ್ತಾ ಆಯಿತು ಇನ್ಫಾರ್ಮೇಷನು ಇದರಲ್ಲಿ ಎಲ್ಲರೂ ಆಫೀಸರ್ಸ್ ಯಾರ್ಯಾರು ಇದಾರೆ ನೈಟ್ ಒಂದು ಕಮ್ ಟು ದಿ ಡಿಸ್ಟ್ರಿಕ್ಟ್ ಬೋರಿಂಗ್ ಹಾಸ್ಪಿಟ್ಲ್ ಅಂತ ಹೇಳ್ತಾ ಇದ್ರು ಚಿನ್ನಪ್ಪ ಗಾರ್ಡನಲ್ಲಿ ಲಿಕ್ಕರ್ ಕುಡಿದಿದ್ದೆ ಅದು ಹುಚ್ಕಿಂಗ್ ಟ್ರಾಜಿಡೆ ಅಂತ ಒಂದು ಆಗೋಯ್ತು ರೀ ನಾನ್ನೂರ ಐವತ್ತೆರಡು ಜನ ಸತ್ತೋದ್ರು ಹಾಗೆ ನೀವು ಇನ್ನೂ ಹುಟ್ಟಿರಲಿಲ್ಲ ಎಷ್ಟು ನಾನ್ನೂರ ಐವತ್ತೆರಡು ಜನ ಸತ್ತೋಗ್ಬಿಟ್ರಿ ರೀ ಅಲ್ಲಿ ಬೌರಿಂಗ್ ಹಾಸ್ಪಿಟ್ಲಲ್ಲಿ ಎಲ್ಲಿ ನೋಡಿದ್ರೂ ಹೆಣಗಳೇ ಹೆಳೆಗಳೇ ಹೆಣೆಗಳು ಎಲ್ಲ ಆಗ ನಮಗೇನು ನಾವೊಂದು ಹತ್ತು ಜನಕ್ಕೆ ನಾವೊಂದು ಇರುವಾಗ ಎಲ್ಲ ಪೊಲೀಸವರೆಲ್ಲ ದೇ ರವಿ ಆಲ್ ರಶ್ ಟು ಬೌರಿಂಗ್ ಹಾಸ್ಪಿಟ್ಲ್ ಫಾರ್ ಕಂಡಕ್ಟಿಂಗೇ ಇದು ಏನೋ ಇನ್ಕ್ವೆಸ್ಟ್ರಿಲಾಕೆ ಕಂಡಕ್ಟ್ ಮಾಡೋಕ್ಕೆ ನಾವು ಹೋಗ್ತಾಯಿದ್ವಿ ಏ ಬಾರೋ ಇಲ್ಲಿ ಬಾ ಇಲ್ಲಿ ಸೈಲ್ ಹಾಕು ಅಂತ ಹೇಳ್ತಾ ಇದ್ದೆ ಅವ್ನಿಗೆ ಹಾಕ್ತಾಯಿದ್ದೆ ಇನ್ನೊಂದು ಗಂಟೆ ನೋಡಿದ್ರೆ ಅವನು ಅವನು ಸಹ ಹೆಣ ಆಗಿ ಬರ್ತಾ ಇದ್ದ ಅವನು ಕುಡಿತಾ ಇದ್ದ ಹೀಗೆ ಆಗಿದೆ ಆಗ ಏನು ಟಿ ವಿಗಳಿರಲಿಲ್ಲ ಇದಿರಲಿಲ್ಲ ಆಗ ಮಾರಿಮುತ್ತು ಅಂತ ಹೇಳಿದೆ ಈಗ ಇದ್ದಾಳೆ ಈಗ ಆಗ ಗೂಂಡ ಆ್ಯಕ್ಟು ಅದು ಇದು ಹಾಕಿ ಅವಳಿಗೆ ಅವಳು ಕಾರ್ಪೊರೇಟ್ರು ಸಹ ಆಗಿ ಎಲ್ಲ ಮಾರಿ ಮುತ್ತು ಅಂತ ಹೇಳಿದ್ರು ಸ್ಟಿಲ್ ದೇರ್ ಎಲ್ಲಿ ಕೆ ಜಿ ಹಳ್ಳಿ ಲಿಮಿಟ್ಸಲ್ಲಿ ಆಮೇಲೆ ಕೆ ಇನ್ನೊಬ್ಬ ಇದ್ದ ಯಾರು ಅಲ್ಲಿ ಫ್ರೇಜರ್ ಟೌನಲ್ಲೇ ಒಬ್ಬ ಹೆಸರು ಸುಲ್ತಾನ್ ಅಮೀರ್ ಅಮೀರ್ ಸುಲ್ತಾನ್ ಅಂತ ಅವನಿಗಿಬ್ಬರಿಗೂ ಅರೆಸ್ಟ್ ಮಾಡಿದೆ ಅರೆಸ್ಟ್ ಮಾಡಿದ್ಮೇಲೆ ಅಮೀರ್ ಸುಲ್ತಾನ್ ಅವನು ಹಿಷ್ಟು ಕ್ಯಾರಿ ಹಿಸ್ ಬಿಸ್ತಿಂಗ್ ಯಾವುದು ಈ ಐ ಡಿ ಲಿಕ್ಕರ್ ಇದು ಮಾಡ್ತಾಯಿದ್ದ ಹೊಸಕೋಟೆ ಹತ್ರ ಹೊಸಕೋಟೆ ಹತ್ರ ಮಾಡಿದ್ದೆ ಅದರಲ್ಲಿ ಏನಾಯಿತು ಹೈಡ್ರೇಟ್ ಅಂತ ಹೇಳಿದ ಒಂದು ಇದು ಬರುತ್ತೆ ಅದನ್ನು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ರೆ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಆ್ಯಂಡ್ ಇಟ್ ಅಟ್ಯಾಕ್ಸ್ ಹಾರ್ಟ್ ಸತ್ತೋಗ್ಬಿಡ್ತಾರೆ ಹಾಗೆ ಆಗಿದ್ದೆ ಕಡೆಗೆ ಅವನು ಅವನಿಗೂ ಮತ್ತು ಇವರಿಬ್ರಿಗೂ ಅರೆಸ್ಟ್ ಮಾಡಿ ದೊಡ್ಡ ಕೇಸ್ ಆಗೋಯ್ತು ಅಲ್ಲ ಭಾಳ ದೊಡ್ಡ ಕೇಸ್ ಆಯಿತು ಆಗ ಏನು ಹಾರ್ಡ್ಲಿ ಯಾವುದು ಟಿ ವಿಗಳಿರಲಿಲ್ಲ ಆಗ ಐ ಆಮ್ ಟೆರಿಂಗ್ ಇನ್ ನೈನ್ಟೀನ್ ಏಯ್ಟಿ ಒನ್ ಆಗ ಟಿ ವಿಗಳು ಯಾವುದೂ ಇರಲಿಲ್ಲ ಯಾವುದೋ ಒಂದು ಡಿ ಡಿ ಇತ್ತು ಆ ಡಿ ಡಿನಲ್ಲಿ ಬಂದಿತ್ತು ಆಗ ನೋಡಿ ಅವನು ಬಿ ಬಿ ಸಿ ನವನಿಗೆ ಹೋಯ್ತು ಅದು ಆ ಸ್ಯಾಟಲೈಟ್ ಮುಖಾಂತರ ಅವನು ಅಲ್ಲಿ ಪಬ್ಲಿಷ್ ಮಾಡ್ಬಿಟ್ಟ ಅವನು ಯಾರು ಬಿ ಬಿ ಸಿನವನು ಬಿ ನೋಡಿ ಅಲ್ಲಿವರೆಗೂ ಇಮಿಡಿಯೇಟೆ ಸಹ ಹೋಯಿತು ಎಲ್ಲರೂ ಹೇಳ್ತಾ ಇದ್ದಾರೆ ಬಿ ಬಿ ಸಿನಲ್ಲಿ ನಲ್ಲಿ ಬಿ ಬಿ ಸಿನಲ್ಲಿ ನಲ್ಲಿ ಅಂತ ಹೇಳ್ತಾರೆ ನಮ್ಗೆ ಏನು ನಾವು ಈ ಹೆಣಗಳ ಹಾಕಿದ್ರೆ ನಾವು ಸ್ಪಾಟಲ್ಲಿ ತ್ರೀ ಡೇಸ್ ವಿ ಸ್ಪೆಂಡ್ ಆಗ ಕಮಿಷನರ್ ಮಿಸ್ಟರ್ ನಿಜಾಮುದ್ದೀನ್ ಇದ್ದ್ರ ಆಗ ನಮಗೆ ಎ ಸಿ ಪಿ ಆಗಿದೆ ಮಿಸ್ಟ್ರ ಕೂರ್ಗೆ ಹೋದರು ಕೂರ್ಗಿನವರಿದ್ದರು ಪಾಪ ವೆರಿ ಗುಡ್ ಆಫೀಸರ್ ಅವ್ರಿಗೆ ಐ ರಿಮೆಂಬರ್ ಆಯಿತು ಅದಾಯಿತು ಹುಚ್ಕಿಂಗ್ ಟ್ರೈಟಡಿ ಎಲ್ಲ ಆಗೋಯ್ತು ಎಲ್ಲ ರೌಡಿಗಳದು ಭಾಳ ಇದಾಗ್ತಾಯಿತ್ತು ಶ್ರೀರಾಮ್ಪುರದಲ್ಲಿ ನಮ್ಮ ಹೆಸರು ಅಂತ ಹೇಳಿದ್ರೆ ಎಲ್ಲರಿಗೂ ಬೆಂಗಳೂರಲ್ಲಿ ಫೇಮಸ್ ಆಗೋಗಿತ್ತು ಆಗ ದ ಸೌ ಐ ಕೆಮ್ ಇನ್ ಟು ಲೈಟ್ ಇನ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅದವೈಸ್ ಲೈಕ್ ಎನಿ ಅದರ್ ಆಫೀಸರ್ ಐ ವುಡ್ ಹಾವ್ ಬೀನ್ ಎ ದಿಸ್ ಥಿಂಗ್ ಅಷ್ಟೇ ಏನೋ ಒಂದು ಲೆವೆಲಲ್ಲಿ ಒಂದು ಲೋ ಲೆವೆಲಲ್ಲಿ ಇರ್ತಾಯಿದ್ದೆ ಅಂತ ಕಾಣಿಸ್ತಾ ಇರಲಿಲ್ಲ ಸೊ ಶ್ರೀರಾಮಪುರದ ಕೆಲಸಗಳು ಕೆಲಸಗಳಿದೆ ದಟ್ ಹ್ಯಾಸ್ ಲಿಫ್ಟೆಡ್ ಬಿ ಅಪ್ ಇನ್ ಮೈ ಸರ್ವಿಸ್ ನನಗೂ ಒಂಥರ ಆಶ್ಚರ್ಯ ಆಗ್ತಾ ಇತ್ತು ಏನಪ್ಪ ಇಷ್ಟಲ್ಲ ಮಾಡ್ತು ನಾನು ನಮ್ಮ ಮಿಸಸ್ ಸೆಕೆಂಡ್ ಶೋಗೆ ಹೋಗಿ ಪಿಚರ್ಗೆ ಹೋಗ್ತಾ ಇದ್ವಿ ಅಲ್ಲ ಶ್ರೀರಾಮಪುರದಲ್ಲಿ ಆಂ ಶ್ರೀರಾಂಪುರಲ್ಲಿದ್ದಾಗೆ ಆ ಹೋಗಿದ್ದೆ ಮನೆ ಹತ್ರ ಮನೆ ಬಲ್ಲೇಶ್ವರದಲ್ಲಿ ಇತ್ತು ಅಲ್ಲಿಂದ ಪಿಕಪ್ ಮಾಡ್ಕೊಂಡು ಬಂದಿದ್ದೆ ಸೆಕೆಂಡ್ ಶೋಗೆ ಹೊರಟೋಗ್ತಾ ಇದ್ವಿ ನಾವು ಸೆಕೆಂಡ್ ಶೋಗೆ ಹೋಗಿದ್ದೆ ಇಡುವ ನೈಟ್ ಏ ಯಾಕೆ ಕುತ್ಕೋಬಾರ ಹಿಂದುಗಡೆ ಅಂತ ಹೇಳಿದೆ ಏರಿಯಾ ರೌಂಡ್ ಹಾಕ್ಬಿಡ್ತಾ ಇದ್ದೆ ಮಿಸಸ್ಸು ಆ ಹೆಂಡತಿ ಜೊತೆಗೆ ಹೆಣ್ಣಿ ಜೊತೆ ನಮ್ಗೆ ಏನೇನು ಮಾಡಬೇಕು ಮತ್ತು ಜೀಪ್ ಇಲ್ಲ ಕಾಪಿಲ್ಲ ಅಷ್ಟೊತ್ತಿಗೆ ನಮ್ಮ ನಮ್ಮಲ್ಲಿ ಏನಾಗೋಯಿತು ನಮ್ಮಲ್ಲಿ ಇವನು ರೌಡಿ ಇದ್ದನಲ್ಲ ಯಾರು ಕೊತ್ವ ರಾಮಚಂದ್ರ ಇವಾಗ ಹೆಂಗಿನ ರಾಮಚಂದ್ರಪುರ ಪುರ ತರ್ಡ್ ಬೈನಲ್ಲಿ ಅವನ ಎರಡು ಸಲ ವಾರನ್ ಮಾಡಿದೆ ನಾನು ಲಂಬಿಟ್ಸಲ್ಲಿ ಇರಬೇಡ ನಿನಗೆ ಗೊತ್ತಿದೆ ನಾನು ಏನೇನೋದು ನಿನಗೆ ಸಾಯಿಸ್ಬಿಡ್ತೀನಿ ನಿನಗೆ ಬಿಡ ಅಂತ ಹೇಳಿದೆ ಹೇಳಿದ್ದೆ ಒಂದು ದಿವಸ ಆಯಿತು ಒಂದು ದಿವಸ ರಾತ್ರಿ ಏನಾಯ್ತು ಒಂದು 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 ಗಂಟೆಗೆ ನಾನು ಮತ್ತು ರಮೇಶ್ ಚಂದ್ರ ಆಯ್ತು ಬರೀ ಡೈನಾಮಿಕ್ ಇನ್ಸ್ಪೆಕ್ಟರ್ಗೆ ಈ ರಿಟೈರ್ಡ್ ಆಸ್ ಎನ್ ಎಸ್ ಪಿ ರಮೇಶ್ ಚಂದ್ರ ಇದ್ರೆ ರಮೇಶ್ ಚಂದ್ರ ನಾನು ನನ್ನ ಕಾನ್ಸ್ಟೇಬಲ್ ನಾನು ಮತ್ತು ರಮೇಶ್ ಚಂದ್ರ ಇಬ್ಬರೇ ಇದ್ದಿತ್ತು ಹಾಂ ಈಗ ನಾವು ಬಂದ್ವಿ ಅಲ್ಲಿ ಲೇಕ್ ವೀನಲ್ಲಿ ಐಸ್ ಕ್ರೀಮ್ ತಿಳ್ಕೊಂಡಿದ್ದೆ ಎಮ್ ಜಿ ರೋಡಲ್ಲಿ ವಿ ಕೇಮ್ ಟು ದಿಸ್ ಥಿಂಗ್ ಆ ಇಂದ್ರಿಗೆ ಈಗ ವೋಕ್ಲಿಪುರ ಬಂದ್ವಿ ಅಷ್ಟೊತ್ತಿಗೆ ಏನು ಮಾಡ್ದೆ ಆಯುಲ್ ಕುಮಾರ ಏನು ಮಾಡ್ದ ಬುಲೆಟಲ್ಲಿ ಹೋಗ್ತಾ ಇದ್ದ ಹೇ ರಮೇಶ ಅವನು ಆಯಿಲ್ ಕುಮಾರ ಬುಲೆಟಲ್ಲಿ ಹೋಗ್ತಾ ಇದ್ದಾನಲ್ಲೋ ಏನೋ ಆಗುತ್ತೆ ಇವತ್ತು ವಿ ಐ ಶುಡ್ ಬಿ ವೆರಿ ಕೇರ್ಫುಲ್ ಹೇಗೆ ಹೋಗ್ತಾ ಇದ್ದೆ ನೋಡು ಅವನು ಹೋಗ್ತಾಯಿದ್ರು ಮುಂದಗಡೆ ದೇವಿ ಥಿಯೇಟ್ರ್ ಹತ್ರ ಅಂತ ಹೇಳಿದೆ ಆಗ ಏನಾಗೋಯಿತು ನಾವು ವಿ ವೆಂಟು ಸುಜಾತ ಥಿಯೇಟ್ರ್ ಈಗ ಇದೆ ಸುಜಾತ ಥಿಯೇಟ್ರು ಅಲ್ಲಿ ಹೋಗಿದ್ದೆ ಒಂದು ರೂಮ್ ಇತ್ತು ಅಲ್ಲಿ ಮೇಲ್ಗಡೆ ಇತ್ತು ಅಷ್ಟೊದಗೆ ಆಯಿತು ಎರಡು ಎರಡೂವರೆಗೆ ಬಾಂಬ್ಗಳು ಹಾಕೋ ಶಬ್ದ ಶುರು ಶುರುವಾಗೋಯ್ತು ಜಯರಾಜ್ ಕಡೆಯವರು ಎಲ್ಲಿ ಇವನ್ ಮನೆ ಹತ್ರ ಎಲ್ಲ ಬಾಂಬ್ ಹೇ ನೋಡಿದ್ ನಾನು ಹೇಳಿಲ್ವಾ ಆಯಲ್ ಕುಮಾರ ಬಂದ ಏನೋ ಆಗುತ್ತೆ ನೋಡು ಕೊತ್ವಾಲ್ ರಾಮ್ ಚಂದ್ ಮನೆ ಹತ್ರ ಬಾಂಬ್ಗಳು ಹಾಕ್ತಾ ಇದ್ದಾರೆ ಅಂತ ಹೇಳಿದ್ದೆ ಠಕ್ಕಂತೆ ನಾವು ಅಲ್ಲಿ ಹೋಗೋ ಅಷ್ಟೊತ್ತಿಗೆ ಅಷ್ಟು ಒಂದು ದೊಡ್ಡ ಬೋರಿ ಇದೆ ಇನ್ನೂ ಆ ಬೋರಿನಲ್ಲಿ ಬಿದ್ದಿದ್ದರೆ ಕೊತ್ವಾಲ್ ರಾಮಚಂದ್ರ ಎಸ್ಕೇಪ್ ಆಗಿಬಿಟ್ಟ ಅವತ್ತೇ ಲಾಸ್ಟ್ ಕೊತ್ವಾಲ್ ರಾಮಚಂದ್ರ ನಮ್ಮ ಲಿಮಿಟ್ಸ್ಗೆ ಬಂದಿದ್ದುಪುರ ಬರಲಿಲ್ಲ ಶ್ರೀರಾಮಪುರ ಮತ್ತೆ ಬರಲಿಲ್ಲ ಅವ್ನಿಗೆ ಗೊತ್ತಾಗೋಯ್ತು ನಾನು ಮೊದಲೇ ವಾರನ್ ಮಾಡಿದ್ದೆನಲ್ಲ ನೀನು ಇದ್ರೆ ನಾನು ಮತ್ತೆ ಇದಾಯಿತು ಅಂತ ಹೇಳಿದೆ ಕಡೆಗೆ ಏನಾಗೋತು ಮತ್ತೆ ಬರಲಿಲ್ಲ ಇದಾಗೋಯಿತು ಒಂದು ದಿವಸ ಏನಾಗೋಯ್ತು ನಮಗೆ ಮೆಸೇಜ್ ಬಂದಿತ್ತು ಏನೋ ಈ ಟು ಅರೆಸ್ಟ್ ಕೊತ್ವಾಲ್ ರಾಮಚಂದ್ರ ಅಂತ ಹೇಳಿದೆ ಯಾಕಪ್ಪ ಅಂತ ಹೇಳಿದೆ ನಾವು ಸ್ವಲ್ಪ ಡೀಟೇಲ್ಸ್ ಕೇಳೋದು ಅವನೇನು ಮಾಡ್ದೆ ಬದ್ಮಾಶು ಒಂದು ದಿವಸ ಹೋಗಿದ್ದೆ ಈ ಜನತಾ ಮಾರ್ಕೆಟ್ ಇದೆ ಇದರಲ್ಲಿ ಸದಾಶಿವನಗರದಲ್ಲಿ ಅಲ್ಲಿ ನಮ್ಮ ಇವರು ಮುಖ್ಯಮಂತ್ರಿ ಆಗ ಆಗಿದ್ದರು ಯಾರು ನರ್ಸು ಅಲ್ಲ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗ್ಡೆ ಅವರು ಅವ್ರ ಮಗಳು ಒಂದು ಶಾಪ್ ಇಟ್ಕೊಂಡಿದ್ಲು ಏನೋ ಟೂರಿಸಮ್ದು ಟೂರಿಸು ಆದಿದ್ದು ಅಲ್ಲಿ ಹೋಗಿ ಅವನಿಗೆ ತ್ರಟ್ ಥ್ರಟ್ ಮಾಡಿದ್ದ ಅವನು ಐ ನನಗೆ ದುಡ್ಡು ಕೊಡಬೇಕು ಹಾಗೆ ಹೀಗೆ ಅಂತ ಹೇಳಿದ್ದೆ ಥ್ರಟ್ ಮಾಡಿದ್ದ ಅವನು ಇಲ್ಲಾದರೆ ನಿಮ್ಮ ಮನೆ ನುಗ್ತೀನಿ ನಿಮ್ಮಪ್ಪನ್ಗೆ ಹೊಡಿತೀನಿ ಅಂತ ಹೇಳಿದ್ದೆ ಹೇಳಿದ್ದ ಅವನು ಅವಳಿಗೆ ಹೆದರ್ಕೊಂಡಿದ್ದೆ ಅವಳು ಏನು ಮಾಡಿದ್ಲು ಆಗಿನ ಕಾಲದಲ್ಲಿ ಫೋನುಗಳು ಆ ಮನೆಯಿಂದ ಇಲ್ಲೊಂದು ಫೋನು ಅಲ್ಲಿಂದಾನೆ ತ ಕನೆಕ್ಷನ್ ತೊಗೊಂಡಿದ್ರು ಆಯಿತು ಅಂತ ಹೇಳಿದೆ ನಾವು ಒಂದು ಡಬ್ಲ್ಯೂ ಪಿ ಸಿ ಇವರಿದ್ದರು ಯಾರು ಭಾಳ ವರ್ಷಗಳಾಯಿತು ಸಿದ್ದಮ್ಮ ಅಂತ ಹೇಳಿದ್ದೆ ಅವಳಿಗೆ ಒಂದು ರಿವಲ್ವರ್ ಕೊಟ್ಟಿದ್ದೆ ಹಾಕಿದ್ದೆ ಶಿ ವಾಸ್ ಅ ವೆರಿ ಡೇರ್ ಡೆವಿಲ್ ಆಫೀಸರ್ ಆಗಿದ್ದು ಶಿ ರಿಟೈರ್ಡ್ ಆಸ್ ಎ ಡಿ ಎಸ್ ಪಿ ಫ್ರಮ್ ಸಿಒಿ ಹಾಂ ಇದೆ ಇದ್ದಾಳೆ ಅವಳು ವೈಟ್ ಎಲ್ಲೋ ಇದ್ದಾಳೆ ಇನ್ನು ಸಿದ್ದಮ್ಮ ಅಂತ ಹೇಳಿದ್ದೆ ಶೀಸ್ ಅ ವೆರಿ ಡೇರಿ ಡೆವಲ್ ಆಫೀಸರ್ ಇದಾಗಿತ್ತು ಅವಳು ಬರಲಿ ಸರ್ ನಾನು ನಾನು ಹೊಡೆದಾಕಡ್ತೀನಿ ಅಂತ ಹೇಳಿದ್ರೆ ಒಂದು ದಿವಸ ಇವನು ಕೊತ್ವ ರಾಮಚಂದ್ರ ಏನು ಮಾಡಿದ್ರು ಮೋಟರ್ ಸೈಕಲಲ್ಲಿ ಹೋಗ್ರೆ ಏಯ್ ನಿನಗೆ ಹೊಡೆದಾಕ್ಬಿಡ್ತೀನಿ ಇದರಲ್ಲೇ ಅದಕ್ಕೆ ಹೊಟ್ಟೋಗ್ಬಿಟ್ಟಿದ್ದ ಸಿ ದಟ್ ವಾಸ್ ದಿ ಬ್ರೇವರಿ ಆಫ್ ದಟ್ ಲೇಡಿ ಸಿದ್ದಮ್ಮ ಹಾಂ ಅಷ್ಟೊಂದು ಕಾನ್ಸ್ಟೇಬಲ್ ಆಗಿದ್ರೇನೋ ಬಟ್ ಕಾನ್ಸ್ಟೇಬಲ್ ವಾಸ್ ಅ ಕಾನ್ಸ್ಟೇಬಲ್ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ ಯಾರಿಗಪ್ಪ ಹಾಕೋದು ಏನು ಮಾಡೋದು ಅಂತ ಹೇಳಿದ್ರು ಅವಳು ಅವನೊಂದು ರಿವಲ್ವಾರ್ ಕೊಟ್ಟು ಮಾಡಿದ್ರೆ ಅವಳು ಭಾಳ ಜೋರಾಗಿದ್ಳು ಆಗ ನಮ್ದೆಲ್ಲ ವಿಷಯ ಗೊತ್ತಾಗಿತ್ತು ಆಗ ಇವನು ಕೊತ್ವಾಲ ಏನು ಮಾಡಿದ್ದ ಒಂದು ದಿವಸ ಸಿ ಎಮ್ ಮನೆಗೆ ಜಂಪ್ ಹೊಡೆದ ಕೃತಿಕಾ ಅಂತ ಹೇಳಿದೆ ಮನೆ ಇದೆ ಸ್ಟಿಲ್ ಇಟ್ ಈಸ್ ದೇರ್ ಇನ್ ಸದಾಶಿವನಗರ ರೋಡಲ್ಲಿ ಅಲ್ಲಿ ಹೋಗಿದ್ದೆ ಅವ್ನು ಜಂಪ್ ಹೊಡೆದು ಒಳಗಡೆ ಹೋಗಿದ್ದೆ ಅಂತ ಇಟ್ಟ ಒಂದು ಟ್ಯಾಗರು ನಾನು ಸುದ್ದಿಗೆ ಏನನ್ನ ಬಂತು ನನಗೆ ಇದು ಮಾಡ್ತು ಅಂತ ಹೇಳಿದ್ರೆ ನಾನು ನಿಮ್ಗೆ ಬಿಡೋದಿಲ್ಲ ಅಂತ ಹೇಳಿದೆ ಹೇಳಿದೆ ಅವನಿಗೆ ಥ್ರೆಟ್ ಕೊಟ್ಟಿದ್ದೆ ಜಂಪ್ ಹೊಡೆದಿದೆ ಹೊಟ ಊಟ ಹೆಗ್ಡೆ ಅವ್ರಿಗೆ ಆಗ ರಾಮಕೃಷ್ಣ ಹೆಗಡೆ ಅವರು ಅವ್ನು ಅನೌನ್ಸ್ಮೆಂಟ್ ಮಾಡಿದ್ರು ಆಗ ಕಮಿಷನರ್ ಇವರು ಇದ್ದರು ಯಾರು ನಿಜಾಮುದ್ದೀನ್ ಅವರು ಇಮಿಡಿಯೇಟಾಗಿ ಒಂದು ಟೀಮ್ ಮಾಡಿದೆ ನಾನು ನಾಗರಾಜಯ್ಯ ರವೀಂದ್ರ ರವೀಂದ್ರ ಪ್ರಸಾದು ರಮೇಶ್ ಚಂದ್ರ ಇವರಿಗೆಲ್ಲ ಫೋನ್ ಇದು ಮಾಡಿದ್ದೆ ಅವನು ಏನನ್ನು ಮಾಡಿ ಅವನಿಗೆ ಹಿಡಿಯಲೇಬೇಕು ಅಂತ ಹೇಳಿದೆ ಹೇಳಿದ್ರು ಆಗ ಅವನಿಗೆ ಕಂಪ್ಲೀಟಾಗಿ ನೋಡಿರೋದು ನಾನೊಬ್ಬನೇ ಯಾರಿಗೆ ಕೊತ್ವಾಲಿನಿಗೆ ಕೊತ್ವಾಲಿನಿಗೆ ಮೂರು ಸಲ ನಾನು ಹಿಡ್ದಿದ್ದೆ ಅವನಿಗೆ ಶ್ರೀರಾಮ್ಪುರ ಪೊಲೀಸ್ ಸ್ಟೇಷನಲ್ಲಿ ಒಂದ್ಸಲ ನಾನೇನು ಮಾಡಿದೆ ಹಿಡಿದಿದ್ದೆ ಆಗೋಯ್ತು ಎಲ್ಲ ಅವನೇನು ಬೆಳಗ್ಗೆ ಎಲ್ಲ ಅವತ್ತಿನ ದಿವಸ ಆಗಸ್ಟ್ ಏಯ್ಟೀನ್ತ್ ಬೆಂಗಳೂರು ಬಂದಿತ್ತು ಆಗ ಭಾಳ ಜನ ರೌಡಿಸ್ ಎಲ್ಲ ಒಳಗಡೆ ಆಗ ರೌಡಿಸ್ ಗೆಳಿದ್ರೆ ಒಳಗಡೆ ಬಂದ್ಬಿಡೋರು ಏಯ್ ಬಂದ್ಬಿಡ್ರಲ್ಲೋ ಅಂತ ಹೇಳಿದ್ರೆ ಸಹ ಬಂದ್ಬಿಡೋರು ಸಿ ದಟ್ ವಾಸ್ ದಿ ಟೋನ್ ದಟ್ ಅ ಹ್ಯಾಡ್ ಎಮ್ ಒಂದು ಅವಾಜ್ ಹಾಕಿದ್ರೆ ಎಲ್ಲ ರೌಡ್ಗಳು ಒಳಗಡೆ ಬಂದ್ಬಿಡೋರು ಆ ಆಗ ನೀರ್ಲಿ ಹತ್ತತ್ರ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಮ ರೌಡಿಸ್ ಒಳಗಡೆ ಇದ್ದರು ಇನ್ಕ್ಲೂಡಿಂಗ್ ಕೊತ್ವಾಲ್ ರಾಮಚಂದ್ರ ಸೆಲ್ನಲ್ಲಿ ಸ್ಟೇಷನಲ್ಲಿದ್ದ ಮೇಲೆ ಆಮೇಲೆಗೆ ಬೆಳಿಗ್ಗೆ ಏನು ಮಾಡಿದೆ ಹೋದೆ ಹೋಗಿದ ತಕ್ಷಣ ಎಚ್ ಎಫ್ ಪಿ ಬಂದರು ಹೇಳಿರಿ ಅವನು ಅಂತ ಹೇಳಿರಿ ಯಾರು ಸರ್ ಕೊತ್ವಲ ರಾಮಚಂದ್ರ ಕೊತ್ವಲ ರಾಮಚಂದ್ರ ಸರ್ ಅವನಲ್ಲಿ ಇದ್ದಾನೆ ಸರ್ ಎಲ್ಲಿ ಅವನು ಒಳಗಡೆ ಕಲ್ ಹೊರಗಡೆ ಬಿಡ್ರಿ ಅವ್ನಿಗೆ ಅಂತ ಹೇಳಿದ್ರು ನನಗೆ ಸ್ವಲ್ಪ ಇದಾಯಿತು ಏನಪ್ಪ ಇಷ್ಟು ರೌಡಿಗಳ ಮುಂದೆ ಅವ್ನಿಗೂ ಬಿಡಬೇಕಲ್ಲ ಏಯ್ ಕೊತ್ತಲ ಭಾರ ಹೊರ್ಗಡೆ ಅಂತ ಹೇಳಿದೆ ಚಡ್ಡಿನಲ್ಲಿ ಬಂದ ಏಯ್ ಡ್ರೆಸ್ ಹಾಕೋ ಡ್ರೆಸ್ ಹಾಕ್ಸಿ ಅಂತ ಹೇಳಿದವನು ಡ್ರೆಸ್ ಹಾಕಿಸಿದೆ ಆಮೇಲೆ ಆಗ ಏನಾಗೋದು ಇವನಿಗೆ ಬಿಟ್ಟು ಕಳಿಸ್ಬಿಡಿ ಅಂತ ಹೇಳಿದ್ರು ಸಿ ನಮಗೂ ಸ್ವಲ್ಪ ಇದಾಗುತ್ತೆ ಎ ಸಿ ಬಿ ಹಾಂ ಎ ಸಿ ಬಿಟ್ಟು ಕಳಿಸ್ರಿ ಅವ್ನಿಗೆ ಹಾಂ ಆಗ ಏನಾಗೋಯ್ತು ಪುಟ್ಟರಾಜು ಅಂತ ಹೇಳಿದೆ ಒಬ್ಬ ಬಸಂಗುಡಿನಲ್ಲಿ ಕಾಂಗ್ರೆಸ್ ಇದ್ದ ಅವನು ಭಾಳ ದೊಡ್ಡ ಜೋರಾಗಿದ್ದ ಅವನು ಪುಟ್ಟರಾಜು ಅಂತ ಹೇಳಿದೆ ಅವನು ದೊಡ್ಡ ಮನೆ ಎಲ್ಲ ಇತ್ತು ಅವನ ಇನ್ಫ್ಲೂಯೆನ್ಸಲ್ಲಿ ಬಂದ್ಬಿಟ್ಟಿತ್ತು ಇದಾನೋ ಇಲ್ಲೋ ಪುಟ್ಟರಾಜು ಎಲ್ಲ ಆಗ ಒಂದು ಮನೆ ಯಾವ ರೋಡಲ್ಲಿ ಗೊತ್ತಿಲ್ಲ ಆಮೇಲೆ ಏನಾಗೋಯ್ತು ಕಡೆಗೆ ನಾವು ಬಿಟ್ಟು ಕಳಿಸ್ಬಿಟ್ವಿ ಅವ್ನಿಗೆ ಏ ಕೊತ್ತಲ್ಲ ಸಾಹೇಬ್ರು ಹೇಳೋದ್ರಿಂದ ಬಿಟ್ಟು ಗಲಾಟೆ 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 ಹೋಗಬೇಡ ಅಂತ ಹೇಳಿದೆ ದಟ್ ಇಸ್ ಸೆಕೆಂಡ್ ಟೈಮು ಥರ್ಡ್ ಟೈಮು ಒಟ್ಟು ತ್ರೀ ಟೈಮ್ಸ್ ನಾನು ಐ ಇಂಟರ್ಸೆಪ್ಟೆಡ್ ಯೂಮ್ ನನಗೆ ಚೆನ್ನಾಗಿ ನೋಡಿದ್ದೆ ಆಗ ಆಮೇಲೆ ಕೇಳಾಗೋಯ್ತು ನಮಗೆ ಈಗ ಯಾವಾಗ ಇವ್ರು ಹೇಳಿದ್ರು ಕಮಿಷನ್ ಹೇಳಿದ್ರು ಆಗ ಈ ಸುತ್ತಾಡಿದ್ವಿ ನಾವು ಭಾಳ ಸುತ್ತಾಡಿದ್ವಿ ನಾವು ಡೇಸ್ ಟುಗೆದರ್ ನಾವು ನಿದ್ದೆ ಮಾಡ್ತಾ ಇರಲಿಲ್ಲ ನಾವು ರಾತ್ರಿ ರಾತ್ರಿಯೆಲ್ಲ ಮಲಗಿದ್ದೆ ರಾತ್ರಿ ಎಲ್ಲ ಆಪರೇಷನ್ ಆಗ್ತಾಯಿತ್ತು ಬೆಳಗ್ಗೆ ಬಂದು ಕಬೂನ್ ಪಾರ್ಕ್ ಹತ್ತಿರ ಒಂದು ಎಲ್ಲ ನಾವು ಒಂದು ಸೇರಿಕೊಂಡಿದ್ದೆ ನೆಕ್ಸ್ಟ್ ಆಪ್ರೇಷನ್ ಏನು ಅಂತ ಹೇಳಿದ್ರು ಒಂದು ವೆಹಿಕಲ್ ಬೇಕಲ್ಲ ಸಾರ್ ಅಂತ ಹೇಳಿದ್ರು ಒಂದು ವೆಹಿಕಲ್ ಇಲ್ರೆ ಯಾರೋ ಒಬ್ಬರು ಆಗ ರಾಜಕೀಯವರಿದ್ದರು ಎಲ್ಲಿ ಮುಂದಡಿಪಾಳದಲ್ಲಿ ಅವ್ರದ್ದೊಂದು ಫಿಯೆಟ್ ಕಾರ್ ಇತ್ತು ನೈನ್ ಜೀರೋ ಸಿಕ್ಸ್ ಆ ಫೇಟ್ ಕಾರನ್ನು ತಗೊಂಡಿದ್ದೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ ಸೌ ಅವರ ಆಪರೇಷನ್ ಗೋಸ್ ಬೇಕೇ ಬೇಕಾಗಿದ್ದಿಲ್ಲ ಅಂತ ಹೇಳಿದೆ ನಾವು ಅದನ್ನು ತೊಗೊಂಡಿದ್ದೆ ನಾವು ಸುತ್ತಾರ್ತಾ ಇದ್ವಿ ಅದು ಸುದ್ದಿಗುಂಟೆ ಪಾಳ್ಯ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಏರಿಯಾಗಳು ಸುತ್ತ ಬಿಕಾಸ್ ಈಸ್ ಹಿ ವಾಸ್ ವೆರಿ ಉಮನಾಯಸರ್ ಇದ್ದ ಅವನು ಕೊತ್ವ ಹಾಂ ಕೊತ್ವಾಲ ಬೇರೆ ಏನೂ ಇಲ್ಲ ಕುಡಿತಾ ಇರಲಿಲ್ಲ ಸಿಗರೇಟ್ ಇಲ್ಲ ಏನಿಲ್ಲ ಬುಲೆಟಲ್ಲಿ ಅವನು ಶಫಿ ಅಂತ ಹೇಳಿದೆ ಈಗಲೂ ಈಗ ಅವನು ತ ಮೊದಲು ಇದಿತ್ತು ಏನು ಆ ಶಿವಾಜಿನಗರ ಡೌನಲ್ಲಿ ಅವನೊಂದು ಶಾಪ್ ಇತ್ತು ಮೋಟರ್ ಸೈಕಲ್ ಶಾಪ್ ರಿಪೇರಿ ಇದು ಅವನು ಪರ್ಮನೆಂಟಗಿರಾಕಿ ಟಕ್ ಅಂತ ಹೋಗಿದಾಗ ನಿಲ್ಸ ತಕ್ಷಣ ಒಂದೆಲ್ಲ ಎಲ್ಲ ಚೆಕಪ್ ಮಾಡ್ಕೊಂಡಿದ್ದೆ ಎಲ್ಲ ಮೋಟರ್ ಸೈಕಲ್ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಅವರ್ಸ್ ಫುಲ್ ಟ್ಯಾಂಕ್ ಇದ್ದ ಯಾರು ಕೊತ್ವಾಲ ಈ ಕೊತ್ವಾಲಿನ ಏನು ಮಾಡೋದು ಇರೋದೇ ಕಷ್ಟ ಆಯಿತು ಆ ಶಫಿಗೆ ಎಲ್ಲ ಕರ್ಕೊಂಡು ಬಂದು ಎಲ್ಲ ಇದು ಮಾಡಿದ್ರೆ ಅವ್ರಿಗೆ ಬರ ಆಯಸ್ತೊಮ್ಮೆ ಬೋಲ್ತಾ ಸ್ವಾಮಿ ಇನ್ನೊಂದು ಸಲ ಬಂದಾಗ ನಾನು ಹೇಳ್ತೀನಿ ಅಂತ ಹೇಳಿದ್ದೆ ಆ ಶಫಿ ಹೇಳಿದ್ದ ಕಣೆಗೆ ನಾವು ಅವನಿಗೂ ವೆಯ್ಟ್ ಮಾಡಿದೆ ಒಂದು ದಿವಸ ಹೀಗೆ ನಾವು ಸುತ್ತ ಅವಾಗ ಸರ್ ಈಗ ಇವನು ಇದಕ್ಕೆ ಬರ್ತಾನೆ ಯಾವುದು ಹರ್ಷ ಹೋಟ್ಲ್ ಹರ್ಷ ಹೋಟ್ಲ್ ಮುಂದೆ ಒಂದು ಕ್ಲಬ್ ಇತ್ತು ಆ ಕ್ಲಬ್ ಹೆಸ್ರು ಮರ್ತುಬಿಟ್ಟೆ ಬಿಟ್ಟೆ ಸಿ ಸ ಮೋರ್ ದನ್ ಥರ್ಟಿ ಫೈವ್ ಆ ಕ್ಲಬ್ಬಗ್ ಬರ್ತಾನೆ ಸಾರ್ ಅಂತ ಹೇಳಿದೆ ರಾತ್ರಿ ಹೊತ್ತು ಬರ್ತಾನೆ ಅವನು ಅಲ್ಲಿ ದುಡ್ಡು ಇಸ್ಕೊಂಡು ಹೋಗೋದಕ್ಕೆ ಸರಿ ಅಂತ ಹೇಳಿದೆ ನಾವು ಕಾರಲ್ಲಿ ಅಟ್ಯಾಕ್ ಮಾಡೋಕೆ ಹೋದ್ವಿ ನಾವು ಅಷ್ಟೊತ್ತಿಗೆ ಯಾರೋ ಇನ್ಫಾರ್ಮೇಷನ್ ಕೊಟ್ಟಿದ್ರು ಬರ್ತಾ ಇದ್ದಾರೆ ಅಂತೇಳಿ ಅಷ್ಟೊತ್ತಿಗೆ ಎಸ್ಕೇಪ್ ಆಗಿಬಿಟ್ಟ ಬಾಂಬೆ 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 ಕ್ಲಬ್ ಅಂತ ಹೇಳಿದ್ದೆ ಇತ್ತು ಆಗ ಅವನು ಎಸ್ಕೇಪ್ ಆಗೋಗ್ಬಿಟ್ಟ ಆಮೇಲೆಕ್ಕೆ ನಾವು ರಾತ್ರಿ ಹಗಲು ಇದು ಮಾಡ್ಕೊಂಡಿದ್ದೆ ಅವನು ಇನ್ಫಾರ್ಮೇಷನ್ ಕೊಟ್ಟು ಸರ್ ಅವನು ಊರಿಗೆ ಸರ್ ಅವನು ಊರಲ್ಲಪ್ಪ ಅಂತ ಶಿವಮೊಗ್ಗ ಅಂದ ಶಿಕಾರಿಪುರ ಅಲ್ಲಿದೆ ಅಂತ ಹೇಳಿದ್ರು ಸರಿ ನೈಟ್ ಆ್ಯಂಡ್ ನೈಟ್ ವಿ ಸ್ಟಾರ್ಟೆಡ್ ಅವರ್ ಜರ್ನಿ ಟು ದಿಸ್ ದಿಸ್ ಶಿಕಾರಿಪುರ ಹೌದು ಅದೇ ಫಿಯೇಟು ಹ್ಞೂ ಅದೇ ಫಿಯೇಟು ಅದೇ ಫಿಯೇಟಲ್ಲಿ ಏನು ನಾಲ್ಕೈದು ಜನ ಕೂತ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಏ ಊಟ ಇಲ್ಲ ನಿದ್ದೆ ಇಲ್ಲ ಎಲ್ಲ ಸಿಕ್ಕಿದ ಹತ್ತು ತಿಂದ್ಕೊಂಡಿದ್ದೆ ಹೋಗ್ತಾಯಿದ್ವಿ ಕಡೆಗೆ ವಿ ದಿಸ್ ದಿಸ್ತಿಂಗ್ ಎಲ್ಲಿಗೆ ಶಿವಮೊಗ್ಗದಿಂದ ಹೋಗಿ ಪೊಲೀಸ್ನವ್ರಿಗೆ ಎಲ್ಲ ವಿಚಾರಣೆ ಮಾಡಿ ಸಾರ್ ಅವನು ಚಂದ್ರ ಸಾರ್ ಅವನು ಕೊತ್ವಲ ಅಲ್ಲ ಇಲ್ಲಿ ಚಂದ್ರ ಅಂತ ಹೇಳಿದೆ ರೌಡಿ ಶೀಟ್ ಇದೆ ಸರ್ ಅವನು ಅಂತ ಹೇಳಿದೆ ಹೇಳೋದು ಇಲ್ಲಿ ಫೇಮಸ್ಸು ಬಂಗಾರಪ್ಪ ಅವ್ರಿಗೆ ಕ್ಲೋಸ್ ಇದೆ ಸಾರ್ ಅಂತ ಇದ್ದ ಇಟ್ ಔಟ್ ಡೇಸ್ ಫಾರ್ ಗೋಯಿಂಗ್ ಆನ್ ಆಮೇಲೆ ಕಣ್ಣೆ ಸರಿನಪ್ಪ ಇಲ್ಲಿ ಎಲ್ಲಿರ್ತಾನೆ ಇರ್ತಾನೆ ಸರ್ ಹೋಗಿ ಅಲ್ಲಿಗೆ ಸಿಗ್ತಾನೆ ಅಲ್ಲಿ ಅಂತ ಹೇಳಿದ್ರು ನಾವು ಅಲ್ಲಿಂದಾನೆ ಅರ್ಲಿ ಮಾರ್ನಿಂಗ್ ನಾವು ನಾವು ಲೆಫ್ಟ್ ಅಟ್ ಫೈವ್ ಓ ಕ್ಲಾಕ್ ಹೋಗಿದ ತಕ್ಷಣ ಅಲ್ಲಿ ಹೋಗ್ತಾಯಿದ್ವಿ ಶಿಕಾರಿಪುರ ಅವ್ನ ಮನೆಯಿಂದ ಒಂದು ತ್ರೀ ಫೋರ್ ಕಿಲೋಮೀಟರ್ಸ್ ಇರುವಾಗ ಅವನು ತಮ್ಮ ನರಸಿಂಹ ಅಂತ ಇದ್ದ ತಮ್ಮ ನರಸಿಂಹ ಅಂತ ಅವನಿಗೆ ಶ್ರೀರಾಮಪುರದಲ್ಲಿದ್ದ ನಾನು ಎರಡು ಮೂರು ಕೇಸ್ ಹಾಕಿದ್ದೆ ಏಯ್ ನರಸಿಂಹ ಬಾರೋ ಇಲ್ಲಿ ಅಂತ ಕರೆದೆ ಅವನು ಏನಣ್ಣ ಇಲ್ಲಿ ಇಲ್ಲಿವರೆಗೂ ಬಂದಿದ್ದೀಯಾ ಏನು ಏ ಇಲ್ಲ ಅಣ್ಣ ಅವರು ಕರೆದಿದ್ದಾರೆ ಎಲ್ಲೋ ಅವನು ಚಂದ್ರ ಅಂತ ಹೇಳಿದೆ ಮಲಗಿದಾನಣ್ಣ ಅಂತ ಹೇಳಿದೆ ಟಪ್ ಅಂತ ಹೇಳಿದೆ ಹಿಡ್ಕೊಂಡಿದ್ದೆ ಒಳಗಡೆ ಹಾಕ್ಕೊಂಡ್ವಿ ನಾವು ನರಸಿಂಹನ ಸೊ ಹಾಗೆ ನರಸಿಂಹನಿಗೆ ಅವ್ನು ನೋಡ್ತಾರೆ ನಾವೆಲ್ಲ ಪೊಲೀಸ್ದವರು ಎಲ್ಲ ಇದ್ದಾರೆ ನಿಮ್ಮಣ್ಣ ರಾ ಇವನು ಕೊತ್ವಾಲ ಅಂತ ಸಾರ್ ಅಲ್ಲಿ ಮನೇಲಿ ಮಲಗಿದ್ದಾನೆ ಸಾರ್ ಅಂತ ಹೇಳ್ದೆ ಸಾರಿ ತಾವಣೆಗೆ ಸೀದಾ ಹೋದೆ ಆ ಮನೆ ಹತ್ರ ಮನೆ ಒಳಗಡೆ ಹೋಗ್ಬೇಕು ಅಂದ್ರೆ ದೊಡ್ಡ ಬಾವಿ ಇಲ್ಲಿ ಈ ಹಳ್ಳಿನಲ್ಲಿ ಬಾವಿ ಇರುತ್ತಲ್ಲ ವಿಥೌಟ್ ಇದು ವಾ ಕಾಂಪೌಂಡ್ ವಾಲ್ ಅಲ್ಲಿ ಹೋದ್ವಿ ಹೋಗೋ ಅಷ್ಟೇ ನಮ್ಮ ನಾವು ಎಬೌಟು ಇದ್ವಿ ಬಾವಿ ಒಳಗಡೆ ಸಾರ್ 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 ಅಲ್ಲಿ ಬಾವಿ ಇದೆ ಅಂತ ಹೇಳಿದೆ ಹಿಂದ್ಗಡೆ ರವಿ ಹೇಳ್ದೆ ನಿಲ್ಸಕ್ಕೆ ಕಾರ್ ಬ್ರೇಕ್ ಒಂದು ಎರಡು ಮೂರು ಹೆಜ್ಜೆ ಇದ್ವಿ ಕಾರ್ ನಿಲ್ಸಿದೆ ಇಮಿಡಿಯೇಟಾಗಿ ನಾವು ಸುಸ್ತಾಕೊಂಡು ಒಳಗಡೆ ಹೋಗೋ ಮಲ್ಕೊಂಡಿದ್ದೆ ಇನ್ನೂ ಅಟ್ವಾ ರೌಂಡ್ ಅಬೌಟ್ ಸೆವೆನ್ ತರ್ಟಿ ಏನು ಸೆವೆನ್ ತರ್ಟಿ ಏಯ್ಟ್ ಆಗ ಅವ್ನಿಗೆ ಹೋಗಿದ್ದೆ ಗಬಕ್ ಅಂತ ಹಿಡ್ಕೊಂಡಿದ್ದೆ ಸೀದಾ ಬಂದ್ವಿ ಬೆಂಗ್ಳೂರಿಗೆ ಸೀದಾ ಸೌ ಅವ್ರ ಆಪ್ರೇಷನ್ ವಾಸ್ ಗೋಯಿಂಗ್ ಆಂ ಕ ಕರ್ಕೊಂಡು ಬಂದಿದ್ದೆ ಅವ್ನಿಗೆ ಇಲ್ಲೆಲ್ಲ ರಿಪೇರಿ ಆಯಿತು ಆಗ ಕಮಿಷನರೇ ಆಗ ಇನ್ಫಾರ್ಮ್ ಮಾಡಿದ್ರು ಎಲ್ಲ ನಮ್ಮ ಟೀಮ್ ಎಲ್ಲ ಹಿಡಿದಿದೆ ಅಂತ ಹೇಳಿದೆ ಅವ್ನು ಸರಿಯಾಗಿ ಕೇಸ್ ಗೀಸ್ ಹಾಕಿ ಅಂತ ಹೇಳಿದ್ರು ಏನೋ ಕೇಸ್ಗಳು ಹಾಕಿ ಎಲ್ಲ ಕಳಿಸಿದ್ದಾಗೋಯ್ತು ಅವನಿಗೆ ಬಟ್ ಈ ವಾಸ್ ದೇರ್ ಅಷ್ಟೊತ್ತಿಗೆ ಏನಾಯ್ತು ಇವನು ರೆಡಿ ಆಗೋಗ್ಬಿಟ್ಟಿದ್ದೆ ಯಾರು ಜಯರಾಜು ಜಯರಾಜು ಅವನೇನು ಮಾಡ್ದ ಆ ಕಡೆ ಇದ್ದ ಕಡೆ ಇದು ಬಳೆಪೇಟೆ ಚಿಕ್ಕಪೇಟೆ ಮತ್ತು ಧರ್ಮರಾಯ ಟೆಂಪಲ್ ಸ್ಟ್ರೀಟು ಈ ಕಡೆ ಎಲ್ಲ ಅವಂದು ಭಾಳ ಜೋರಾಗಿತ್ತು ಅವನು ಯಾರ್ದು ಜಯರಾಜ್ದು ಜಯರಾಜ್ ಅಂತ ಹೇಳಿದ್ರೆ ಎಲ್ಲರೂ ಹೆದರ್ತಾ ಅಲ್ಲಿ ಅವನೇನು ಸಾಯಂಕಾಲದೊತ್ತ ಅವ್ನು ಸೀನ ಒಂದು ಇಬ್ಬರು ಕರ್ಕೊಂಡಿದ್ದೆ ಚಿಕ್ಕಪೇಟೆ ಎಲ್ಲರೂ ಚಿಕ್ಕಪೇಟೆಗೆ ಅಣ್ಣ ನಮಸ್ಕಾರ ಅಣ್ಣ ನಮಸ್ಕಾರ ಕಳಿಸ್ತೀನಿ ಇವನಿಗೆ ಆ ಅಂತ ಹೇಳಿದ್ರೆ ಹೋಗು ಹೋಗೋಣ ಅಂದರೆ ಇವನಿಗೆ ಕಳಿಸ್ತೀನಿ ಅಂದರೆ ರೋಲ್ ಕಾಲು ಹಾಂ ಎಲ್ಲರೂ ಜನಕ್ಕೆ ದುಡ್ಡು ಕೊಟ್ಟು ಕಳ್ಸೋರು ಅಷ್ಟೊತ್ತಿಗೆ ಏನಾಯಿತು ಅದೇ ಧರ್ಮರಾಯ ಕೊಯ್ಲ ಸ್ಟ್ರೀಟಲ್ಲಿ ಇವನು ಗೋಪಿ ಅಂತ ಇದ್ದ ಅವನು ಭಾಳ ಫೇಮಸ್ ಈಗಲೂ ಇದ್ದಾನೆ ಪಾಪ ಗೋಪಿ ಅಂತ ಹೇಳಿದ್ದೆ ಅವನು ಜಿಮ್ ಜಿಮ್ ಎಲ್ಲ ಆಗ ಜಿಮ್ಮಲ್ಲ ಇದು ಒಂದು ಇದು ಹಾಂ ಗರಡಿ ಮನೆ ಹಾಂ ಇದು ಗರಡಿ ನಡೆಸ್ತಾ ಇದ್ದ ಅವನು ಭಾಳ ಚೆನ್ನಾಗಿ ಅವನು ಸಿಕ್ಸ್ ಫೀಟರು ಚೆನ್ನಾಗಿ ನಡೆಸ್ತಾ ಇದ್ದ ಅವನಿಗೆ ಅವನಿಗೆ ಇರಲಿಲ್ಲ ಯಾರು ಈ ಕೋ ಜಯರಾಜು ಭಾಳ ಸಲ ವಾರನ್ ಮಾಡಿದ್ದಾನೆ ಇವನು ಯಾರು ಈ ಗೋಪಿ ಏಯ್ ಮಾಡಬೇಡ ಅದೆಲ್ಲ ನೀನು ಬಿಡೋದಿಲ್ಲ ಅಂತ ಹೇಳಿದೆ ಒಂದು ದಿವಸ ಏನು ಮಾಡ್ತಾನೆ ಇವನು ಜಯರಾಜು ಇವನಿಗೆ ಹೊಡೆಯೋದಕ್ಕೆ ಶುರು ಮಾಡಿದ್ದಾನೆ ಗೋಪಿಗೆ ಗೋಪಿಗೆ ಗೋಪಿ ಏನು ಮಾಡ್ದೆ ಓಡ್ ಓಡೋಡು ಬಂದಿದ್ದು ಒಂದು ಸೆಷನ್ಸ್ ಕೋರ್ಟ್ ಇತ್ತು ಆಗ ಅಲ್ಲಿ ಬಂದಿದ್ದ ಅಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಂಚ್ ಹತ್ರ ಹೋಗಿ ಇದ್ಬಿಟ್ಟ ಇವನು ಅಟಿಸ್ಕೊಂಡು ಬರ್ತಾ ಇದ್ದಲ್ಲ ಜಯರಾಜು ಇವನು ಸೀದಾ ಅವನ ಅಟಿಸ್ಕೊಂಡು ಹೋಗಿದ್ದೆ ಆ ಮ್ಯಾಜಿಸ್ಟ್ರೇಟ್ ಎಲ್ಲಿ ಕೆಳಗಡೆ ಇದ್ದಲ್ಲ ಅಂತ ಹೊಡೆದಿ ಅವನಿಗೆ ಅಸಾಲ್ಟ್ ಮಾಡಿ ಹೊಡೆದ ಎಸ್ಕೇಪ್ ಆಗೋಬಿಟ್ಟ ಜಯರಾಜು ಆ ಮೇಲೆಕ್ಕೆ ಎಲ್ಲ ಹೋಯ್ತು ಆ ಮೇಲಕ್ಕೆ ಈ ಬಿಕೆಮ್ ಕಂಪ್ಲೇಂಟ್ ಯಾರೋ ಜಡ್ಜ್ ಬಿಕೇಮ್ ದಿ ಕಂಪ್ಲೇಂಟ್ ಅವರೇ ಅವರೇ ಗೋಪಿ ಹೀಗೆ ಬ ಬಂದು ಜೇರಾಜ್ ಎಲ್ಲ ಮಾಡಿದ್ದಾನೆ ಅಂತೇಳಿ ದೊಡ್ಡ ಕಂಪ್ಲೇಂಟ್ ಕೊಟ್ಬಿಟ್ಟು ಅರೆಸ್ಟ್ ಆಯಿತು ಕಡೆಗೆ ಅರೆಸ್ಟ್ ಆಗಿ ಟ್ರಯಲು ನಡೀತು ಆಗ ಇವನು ನಮ್ಮ ಲಂಕೇಶ್ ಪತ್ರಿಕೆ ಅವರು ಇವರು ಶ್ರೀಧರರು ಎಲ್ಲ ಭಾಳ ಜನ ಸ ಅವನ ಟೀಮಲ್ಲಿದ್ದರು ಸುಮಾರು ಹತ್ತು ಹನ್ನೆರಡು ಜನ ಇದ್ದರು ಆಗ ಕಾಲದಲ್ಲಿ ಭಾಳ ಜನ ಆಗಿತ್ತು ಆಮೇಲೆ ಖೇನಾಗೋಯಿತು ಅದು ಟ್ರಯಲಿಗೆ ಬಂತು ಟ್ರಯಲಿಗೆ ಬಂದಿದ್ದೆ ವಿಟ್ನೆಸ್ಸು ಕರಿಯಪ್ಪ ಅಂತ ಹೇಳ್ತಾಯಿದ್ರು ವಿಟ್ನಸಸ್ಸು ನಮಸ್ಕಾರ ಸರ್ ಅಂತ ಹೇಳಿದ್ರೆ ಒಳಗಡೆ ಹೋಗ್ತಾ ಅವ್ರು ಯಾರು ಗೊತ್ತಾ ಅಂತ ಹೇಳಿದ್ರು ಅವ್ರು ಹಾಕಿ ಈ ಕಡೆ ನೋಡಿದೆ ಸರ್ ಗೊತ್ತಿಲ್ಲ ಸರ್ ನೋಡಿಲ್ಲ ಸರ್ ಅಲ್ಲಿ ನೋಡ್ರಿ ಅಲ್ಲಿ ಯಾರು ಅನ್ನೋದು ಗೊತ್ತಿಲ್ಲ ಸರ್ ಎಲ್ಲ ವಿಟ್ನೆಸ್ ಎಲ್ಲ ಇದಾಗೋಯ್ತು ಕೇಸೆಲ್ಲ ಇದಾಗೋಯಿತು ಕಡೆಗೆ ಆ ವೀಕ್ ಆಗೋದು ಭಾಳ ಕಡೆಗೆ ಯಾವುದೋ ಒಂದೆರಡು ವಿಟ್ನೆಸ್ಸಲ್ಲಿ ಅವನಿಗೆ ಟೆನ್ ಇಯರ್ಸು ಜೈಲಾಗೋಯಿತು ಯಾರಿಗೆ ಯಾವ ಸ್ಟೇಟ್ಮೆಂಟ್ ಮೇಲೆ ಆ ಜಡ್ಜ್ ಸ್ಟೇಟ್ಮೆಂಟ್ ಮೇಲೆ ಅವನಿಗೆ ಕನ್ವಿಕ್ಷನ್ ಆಗೋಯ್ತು ಇವತ್ತು ಸೆಂಟು ಮೈಸೂರು ಜೈಲ್ ಆಗ ಏನಾಗೋಯಿತು ಇವನಿಗೆ ಕೊತ್ವ ಅಂಚದ್ರೆ ಮೇಲುಗಡೆ ಬಂದ್ಬಿಟ್ಟ ಕಲೆಕ್ಷನ್ ಜೈಲಿದ್ದಾಗ ಜೈಲಿ ಅವನು ಆ ಕಡೆ ಮೈಸೂರು ಜೈಲಿಗೆ ಹೋದ ಇವನು ಕೊತ್ವ ರಾಮಚಂದ್ರ ಇಲ್ಲಿ ಫ್ರೀ ಆಗಿದ್ನಲ್ಲ ಕೇಸಿಂದ ಬಾ ಬಂದಿದ್ದ ಹೊರಗಡೆ ಅವನು ಬಂದು ಮೇಲುಗಡೆ ಬಂದ್ಬಿಟ್ಟ ಅವನು ಅಲ್ಲಿ ಕಲೆಕ್ಷನು ಅದು ಇದು ಆಟೋದೇನಾಯಿತು ಈ ಕಾಲ್ಡ್ ದಟ್ ಆಯಿಲ್ ಕುಮಾರ ಆಯುಲ್ ಕುಮಾರ್ ಹತ್ರ ಮಾರ್ಕೆಟ್ ರಾಜ ಇವರೆಲ್ಲ ಭಾಳ ಜನ ಇದ್ದರು ಇವರೆಲ್ಲ ಇವರಿಗೆಲ್ಲ ಕರೆಸಿ ಒಂದು ಟೀಮ್ ಮಾಡಿದ್ದು ಸಾಯಂಕಾಲದ ಹೊತ್ತು ಎಲ್ಲನೂ ಒಂದು ಕಡೆ ಸೇರಿದ್ದೆ ಒಂದೊಂದು ಮೀಟಿಂಗ್ ಮಾಡಿದೆ ಏಯ್ ಆ ಇದ್ದಾನೆ ಅವನಿದ್ದಾನೆ ಇವನಲ್ಲಿ ಇವನಿದ್ದಾನೆ ಎಲ್ಲ ಹೀಗೆ ನಮ್ಮ ಬಗ್ಗೆ ಎಲ್ಲ ಮಾತಾಡೋರು ಪೊಲೀಸ್ ಬಗ್ಗೆ ದಸ್ ವಾಸ್ ಎ ಟೈಮ್ ಹಾಂ ಯಾರು ಆಫೀಸರ್ಸ ಇದ್ದಾರೆ ಹೇಗೆ ಆಗ್ತಾಯಿದೆ ಅಂತ ಹೇಳಿದೆ ಕಡೆಗೆ ಏನಾಗೋಯ್ತು ಕಡೆಗೆ ಕೊತ್ವಲಿಗೆಲ್ಲ ಹಿಡ್ದಿದ್ದು ಆಮೇಲೆ ಕಿದಾಗೋಯಿತು ಕಡೆಗೆ ಜಯರಾಜು ಹೀ ಆನ್ ಪೆರೋಲ್ ಪೆರೋಲಿಂದ ಬಂದಮೇಲೆ ಅವ್ನಿಗೆ ಏನಾಯ್ತು ಅವನು ಈ ಅಷ್ಟು ರಿಪೋರ್ಟ್ ಅಟ್ ಸಿದ್ದಾಪುರ ಪೊಲೀಸ್ ಸ್ಟೇಷನ್ ರೆಗ್ಯುಲರ್ ಆಗಿ ಪೆರೋಲ್ ಮೇಲೆ ಬಂದಾಗ ಡೈಲಿ ಅಲ್ಲಿ ರಿಪೋರ್ಟ್ ಮಾಡಬೇಕಲ್ಲ ಪೊಲೀಸ್ ಸ್ಟೇಷನಲ್ಲಿ ಆಗ ಏನಾಗೋಯಿತು ಅವನಿಗೆ ಅಷ್ಟೆಲ್ಲ ಬಂದು ಅಷ್ಟೊತ್ತಿಗೆ ಇವನೇನು ಕಲೆಕ್ಷನ್ ಜೋರಾಗಿತ್ತು ಯಾರ್ದು ಇವನು ಎಲ್ಲ ಯಾರ್ದು ಆಯಿಲ್ ಕುಮಾರಿನ ಜೊತೇಲೆ ಸೇರಿಸಿಕೊಂಡೆ ಆಯಿಲ್ ಬಿಸ್ನೆಸ್ ಎಲ್ಲ ನಡೀತಾ ಇತ್ತು ಕೆಜಿ ಹಳ್ಳಿ ಲಿಮಿಟ್ಸು ಬಾಣಸವಾಡಿ ಲಿಮಿಟ್ಸೆಲ್ಲ ಜೋರಾಗಿ ದುಡ್ಡು ಎಲ್ಲ ಸಂಪಾದನೆ ಮಾಡಿದ ಯಾರು ಆಯಿಲ್ ಕುಮಾರ ಮತ್ತು ಇವನು ಎಲ್ಲ ಆಯಿಲ್ ಕುಮಾರ ಏನು ಮಾಡ್ತಾ ಇತ್ತು ಅವನೊಂದು ಬೂಟ್ ಹೌಸ್ ಕುಮಾರ ಅಂತ ಇದ್ವಿ ಅವನೊಂದು ಈ ಚಿಕ್ಕಪೇಟೆ ಬಲೆಪೇಟೆ ಜಂಕ್ಷನ್ ಇದೆಯಲ್ಲ ಅಲ್ಲಿ ಒಂದು ಬೂಟ್ ಹೌಸ್ ಅಂತ ಇತ್ತು ಅವ್ನು ಬೂಟ್ಗಳು ಚಪ್ಪಲಿಗಳು ಅಂಗಡಿ ಇತ್ತು ಈಗಲೂ ಇದೆಯನ್ನೋದು ಗೊತ್ತಿಲ್ಲಪ್ಪ ನಾವು ಆ ಕಡೆ ಹೋಗೋದು ಆ ಬೂಟ್ ಹೌಸ್ ಕುಮಾರ ಅಂತ ಹೇಳ್ತಾಯಿದ್ವಿ ನಾವು ಹೇಳ್ತಾ ಇದ್ವಿ ಅವನೇನು ಮಾಡಿದೆ ಎಲ್ಲ ಕಲೆಕ್ಷನ್ ಎಲ್ಲ ಮಾಡ್ಕೊಂಡಿದ್ದೆ ಭಾಳ ಇಂಟೆಲಿಜೆಂಟ್ ಇದ್ದ ಒನ್ ಆಫ್ ದ ಇಂಟೆಲಿಜೆಂಟ್ ರೌಡಿ ಇದೆಲ್ಲ ಇತ್ತ ಅವನು ಒಳ್ಳೊಳ್ಳೆ ಡ್ರೆಸ್ ಗಿಸು ಮಾಡ್ಕೊಂಡಿದ್ದೆ ಈ ಮ್ಯಾರಿಟಿಯ ಕುರ್ಗಿ ಲೇಡಿ ಹಾಂ ಮಾಡ್ಕೊಂಡಿದ್ದೆ ಇದ್ದ ಅವನಿಗೆ ಕಡೆಗೆ ಯಾವಾಗ ಇದಾಗೋಯ್ತೋ ಇಲ್ಲೋ ಇವನು ಬಂದ್ಬಿಟ್ಟ ಯಾರು ಜಯರಾಜ್ ಅಷ್ಟೊತ್ತಿಗೆ ಪೆರೋಲ್ ಮೇಲೆ ಬಂದ್ಬಿಟ್ಟಿದೆ ಮತ್ತು ಅಷ್ಟೊತ್ತಿಗೆ ಏನಾಯ್ತು ಮೆಲ್ಲಗಿನ ಮೇಲ್ಗಡೆ ಬರ್ತಾಯಿದ್ದ ಇದ್ದ ರಾಯ್ ಸಿ ಹೌದು ಬ್ಯಾಂಗ್ಳೂರು ರೌಡಿಸಮ್ ಹ್ಯಾಸ್ ಕಾ ಬಂತು ಆಗ ಇದು ಬರ್ತಾ ಇದ್ದ ಮುತ್ತಪ್ಪ ರಾಯ್ ಎಲ್ಲ ಕೇಳ್ಕೊಡ್ತಾನೆ ಅವನು ಯಾ ಆಯಿಲ್ ಕುಮಾರ್ ಇಂದು ಕೊತ್ವಾ ರಾಮ್ಚಂದ್ರು ಅದು ಇದು ಎಲ್ಲ ಆಗ ಜಯರಾಜ್ ಮನೆ ಮನೆ ನೋಡಿದ್ದೀರಾ ಜಯರಾಜ್ ಮನೆ ಶಾಂತಿನಗರದಲ್ಲಿ ಬಸ್ ಸ್ಟ್ಯಾಬ್ ಬಸ್ ಸ್ಟ್ಯಾಂಡ್ ಇದೆಲ್ಲ ಅದ್ರ ಹಿಂದ್ಗಡೆ ಇದೆ ದೊಡ್ಡ ಮನೆ ಅವಳ ಹೆಂಡತಿ ಮತ್ತು ತಾಯಿ ಎಲ್ಲ ಇದ್ದಾರೆ ಹೋಗಿ ನೋಡಿ ಕೇಳಿ ಇದೆಲ್ಲ ಅವ್ರ ಮನೇಲಿ ಫೋಟೋ ಹಾಕಿದ ದೊಡ್ಡದಾಗಿ ಆಗ ಏನಾಗೋಯಿತು ಸರಿ ಅಂತ ಹೇಳಿದ್ದೆ ಅವನೇನು ಮಾಡಿದೆ ಇವ್ನು ಕೊತ್ವಾ ರಾಮಚಂದ್ರ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಅವ್ನು ಮುಗಿಸ್ಬಿಡಿ ಅಂತ ಹೇಳಿದ್ದೆ ಇದು ಮಾಡಿದೆ ಆಗ ಸೀತಾರಾಮ್ ಅಂತ ಹೇಳಿದೆ ಈಗ ನಮ್ಮ ಕಾವೇರಿ ಗೆಸ್ಟ್ ಹೌಸಲ್ಲಿ ಇದೆಯಲ್ಲ ಈಗ ಎಲ್ಲಿ ಮಹಾರಾಣಿ ಕಾಲೇಜ್ ಪಕ್ಕದಲ್ಲಿ ಈಗ ಅವರು ಅಡುಗೆ ಭಟ್ಟರಾಗಿದ್ದಾರೆ ಸೀತಾರಾಮು ಹ್ಞೂ ಇದಾನೆ ಅಲ್ಲಿ ಎಲ್ಲ ಅಡುಗೆ ಒಂದು ಕ್ಯಾಂಟೀನು ಎಲ್ಲ ಇದೆ ಆ ಕ್ಯಾಂಟೀನ್ಗೆ ಇವನೇ ಹೆಡ್ಡು ಸೀತಾರಾಮು ಅಡುಗೆ ಹಿಡ್ಗೆ ಮಾಡಿ ಎಲ್ಲರಿಗೂ ಕೊಡ್ತಾರೆ ಕಡೆಗೆ ಅವನು ಭಾಳ ಕ್ಲೋಸ್ ಆಗಿದ್ದ ಇವನಿಗೆ ಯಾರಿಗೆ ಕೊತ್ವಾಲ್ ರಾಮಚಂದ್ರನಿಗೆ ಕೊತ್ವಾಲ್ ರಾಮಚಂದ್ರ ಒಂದು ಮನೆ ಮಾಡಿದ್ದೆ ಇಂದ್ರಾನಗರದಲ್ಲಿ ತರ್ಟೀನ್ತ್ ಕ್ರ ಥರ್ಟೀನ್ತ್ ಮೇನಲ್ಲಿ ನಮ್ಮ ಎಸ್ ಎನ್ ಎಸ್ ಮೂರ್ತಿ ಸಾಹೇಬರಿದ್ದರು ಅವ್ರ ಮನೆ ಹಿಂದುಗಡೆ ಮಾಡಿದ್ದ ಅವನು ಪೊಲೀಸರು ಇಲ್ಲಿ ಬರೋದು ಕಡಿಮೆ ಆಗುತ್ತೆ ಅಂತ ಹೇಳಿದ್ದೆ ಆಮೇಲೆಕ್ಕೆ ಇವನು ಸೀತಾರಾಮ್ ಭಾಳ ಕ್ಲೋಸ್ ಆಗಿದ್ದ ಅಲ್ಲಿ ಇವನೇನು ಮಾಡೋದು ಸೀತಾರಾಮು ಅಲ್ಲಿಗೆ ಬರಬೇಕಾದ್ರೆ ಅವನ ಮನೆಗೆ ಅವನಿಗೆ ಸಿಗ್ನಲ್ ಕೊಡ್ತಾ ಇದ್ದೆ ಸೀತಾರಾಮು ಸೀತಾರಾಮ್ ಬಂದಿದೆ ಆ ಥರ್ಟೀಂತ್ ಮೈನು ಮತ್ತು ಏಯ್ಟಿ ಫೀಟ್ ರೋಡ್ ಜಂಕ್ಷನಲ್ಲಿ ಒಂದು ಲೈಟ್ ಕಂಬ ಇದೆ ಇನ್ನೂ ಇದೆ ಆ ಲೈಟ್ ಕಂಬ ಬಿಕಾಸ್ ನಾನು ಆ ಏರಿಯಾದಲ್ಲಿದ್ದಾಗ ಅಯ್ಯೋ ರಾವ ಈ ಲೈಟ್ ಕಂಬ ಇಲ್ಲ ಇದೆಯಲ್ಲೋ ಅಥೆ ಆ ಲೈಟ್ ಹತ್ರ ಏನು ಮಾಡೋದು ಅವನು ರೈಟ್ ಅಂತ ಹಾಕ್ತಾಯಿದ್ದೆ ಅವನು ಠಕ್ ಅಂತ ಬಂದು ನೋಡೋನು ರೈಟ್ ಇದ್ದರೆ ಠಕ್ ಅಂತ ಹೇಳಿದೆ ಒಳಗಡೆ ಹೋಗೋವನು ಅವ್ರ ಮನೆಗೆ ಕೊತ್ವಾಲನ್ ಮನೆಗೆ ಆಗ ಅವಳು ಹೆಂಡತಿ ಇದ್ಲು ವರಲಕ್ಷ್ಮಿನೇ ಏನೋ ಹೆಸ್ರು ಆಗ ಹೋಗ್ತಾಯಿದ್ದೆ ಆ ಮನೆ ಕೇಳಾಯಿತು ಕಡೆಗೆ ಅವನಿಗೂ ಸ್ವಲ್ಪ ಹಿಂದೆ ಬಿದ್ವಿ ನಾವು ಸೀತಾರಾಮ್ಗೂ ಕಡೆಗೆ ಅವನು ಆ ಕಡೆ ಬಿಡೋದು ಆಮೇಲೆ ಒಂದು ದಿವಸ ಏನು ಮಾಡಿದ್ರು ಏನಾರ ಮಾಡಿ ಅವ್ನ ಮನೆ ರೈಡ್ ಮಾಡೋಣ ಅಂತ ಹೇಳಿದೆ ಇವರು ಬಂದುಬಿಟ್ಟಿದ್ರು ಇನ್ಕಮ್ ಟ್ಯಾಕ್ಸ್ ಅವರು ಮತ್ತು ಕಸ್ಟಮ್ಸ್ ಅವರು ಬಂದಿದ್ದೆ ಎಲ್ಲ ಸರ್ಚ್ ಹೋದರು ಎಲ್ಲ ಸರ್ಚ್ ಮಾಡಿ ಎಲ್ಲ ತಾಳೆ ನೀವು ಏನು ಬೇಕಾದ್ರೂ ತಗೊಳಿ ಅಂತ ಹೇಳಿದ್ರು ನಿನ್ನ ಗಡ್ಡಿನ ಹೆಸರು ಏನಮ್ಮ ಕೊತ್ವಾಲ್ ರಾಮಚಂದ್ರ ಅಂತ ಹೇಳಿದ್ರು ಅಷ್ಟೇ ಯಾವಾಗ ಅವಳು ಹೇಳಿದ್ಲು ಈ ಕಸ್ಟಮರ್ ಅದು ಇದು ಬಿಟ್ಟು ಎಲ್ಲ ಸಿ ಬೇಡವ ಬಾ ಏನೋ ಟಿ ವಿ ಎಲ್ಲ ಇದೆ ಅಂತ ಹೇಳಿ ಹೊಟ್ಟೋಗ್ಬಿಟ್ರು ರೇಡಿಯೋಬಿಟ್ರು ಅಷ್ಟೇ ಅವಳು ಯಾವಾಗ ಹೆಸ್ರು ಹೇಳಿದ್ಲು ಬೇಡ ಬೇಡ ಕಥೆಲ್ಲೇ ಬೇಡ ಇವ್ರದ್ದು ಅಂತ ಹೇಳಿದ್ರೆ ಹೊಟ್ಟೆ ಹೊಟ್ಟಾಗ್ಬಿಟ್ರು ಕಡೆಗೆ ಏನಾಗೋಯ್ತು ಅವಳು ಭಾಳ ಚಲಾಕಿದ್ಲು ಅವಳು ಆಗ ಇವನು ಬರಬೇಕಾದ್ರೆ ಅವ್ರು ಏನು ಒಂದು ಸೀತಾರಾಮ್ ಇದ್ದ ಒಂದೇನು ಏನು ಮಾಡ್ತು ಇವಳು ಏನು ಮಾಡಿದ್ರು ಒಂದು ರೆಡ್ ಟ ಒಟ್ಟೆ ಇತ್ತು ಸೀರೆದು ಆ ಸೀರೆ ಮೇಲ್ಗಡೆ ಒಡೆದಾಕಿ ಲೈಟ್ ಗೀಟ್ ಹಾಕ್ತಾಯಿದ್ಲು ಒಂದು ಗ್ರೀನ್ ಸ್ಯಾರಿ ಒಂದು ರೆಡ್ ಸ್ಯಾರಿ ಅದಕ್ಕೆ ರಾತ್ರಿ ಏನು ಮಾಡ್ತಾಯಿದ್ರು ಒಂದು ಲೈಟ್ ಹಾಕ್ಬಿಡ್ತಾಯಿದ್ಲು ಈ ಪೊಲೀಸ್ನವರು ಸ್ವಲ್ಪ ಸಸ್ಪೆಷನ್ ಇದ್ದರೆ ಆ ರೆಡ್ಗೆ ರೆಡ್ ಸ್ಯಾರಿ ಇಟ್ಟಿದ್ದೆ ಅವ್ನು ಲೈಟ್ ಹಾಕ್ಬಿಡ್ತಾಯಿದ್ಲು ಇಲ್ಲ ಗ್ರೀನ್ ಸ್ಯಾರಿ ಹಾಕಿದ್ರೆ ಇದು ಮಾಡ್ತಾಯಿದ್ರು ಅದರಿಂದ ಅವ್ನು ಬರೋನು ಒಳಗಡೆ ಹೋಗೋವನು ಆ ಹಂಡ್ರೆಡ್ ಫೀಟ್ರ್ ಜಂಕ್ಷನಲ್ಲಿ ನಿಂತ್ಕೊಂಡ್ರೆ ಅಷ್ಟೊಂದು ಆಗಿರಲಿಲ್ಲ ಆಗ ಈಗ ಕಾಣಿಸ್ತಾ ಇತ್ತು ಅವಳ ಮನೆ ಅವ್ನ ಮನೆ ನಾವು ಹೋಗಿ ಒಂದು ದಿವಸ ಮೋಟರ್ ಸೈಕಲ್ ಒಳಗಡೆ ಮುಗಿಸಿದ್ದ ಅವನು ಅವಳು ಮನೆಗೆ ಭಾಳ ಗಲಾಟೆ ಮಾಡಾಕ್ಬಿಟ್ಟಿದ್ದೆ ನಾನು ಅಯ್ಯೋ ರಾಮ ಆಮಕ್ಕೆ ನಾವು ಮಾನೆ ಎಲ್ಲ ಸು ಇದು ಮಾಡೋಕ್ಕೆ ಸುಟ್ಟಾಕಿಬಿಡ್ತೀನಿ ಅಂತ ಹೇಳಿದ್ದೆ ಎಲ್ಲಿದ್ದಾನೆ ಹೇಳು ಅಂತ ಹೇಳಿದ್ದೆ ಇಲ್ಲ ಸಾರ್ ಅವನು ಶೋಲಾವರಂಗೆ ಹೋಗಿದ್ದಾನೆ ಶೋಲಾವರಂ ಅಂತ ಹೇಳಿದರೆ ಚಂಗಲ್ಪೇಟೆ ಇದರಲ್ಲಿ ಅಲ್ಲಿ ಇದು ಮೋಟರ್ ಸೈಕಲ್ ರೇಸ್ಗಳು ನಡೀತದೆ ನೀವು ನೋಡಿದ್ರೆ ಕೇಳಿದಿರೋ ಇಲ್ಲೋ ಓ ಭಾಳ ಜೋ ಜೋರಾಗಿದೆ ಅಲ್ಲಿ ಕಡೆಗೆ ನಾವು ಅಲ್ಲಿ ನಾನೇನು ಮಾಡಿದೆ ನಾನು ಅಶೋಕ್ ಕುಮಾರು ಮತ್ತು ನಾಗೇಂದ್ರ ಕುಮಾರ್ ಠಕ್ ಅಂತ ಅಲ್ಲಿಗೆ ಹೋದ್ವಿ ಎಲ್ಲಿಗೆ ಶುಲಾ ಶೋಲಾವರಂಗೆ ಚಂಗಲ್ಪೇಟೆಗೆ ರಾತ್ರಿ ರಾತ್ರಿ ಡ್ರೈವ್ ಮಾಡ್ಕೊಂಡು ಹೋದ್ವಿ ನಾವು ಹೋಗಿ ಹಾಂ ತಮಿಳ್ನಾಡು ಯಾರು ಆಂಧ್ರ ತಮಿಳ್ನಾಡು ತಮಿಳ್ನಾಡಿನಲ್ಲಿ ಚೆಂಗಲ್ಪೇಟೆ ಇದ್ರ ಹತ್ರ ಇದೆಯಲ್ಲ ತಮಿಳ್ನಾಡಿನಲ್ಲಿ ನಮ್ಮ ಈ ಟೆಂಪಲ್ ಭಾಳ ಟೆಂಪಲ್ ಇದೆಯಲ್ಲ ಭಾಳ ಫೇಮಸ್ಸು ಕಾಂಚೀಪುರಂ ಹತ್ರ ಇದೆ ನಾವು ಆ ಶುಲಾಪುರಮಲ್ಲಿ ಎಲ್ಲ ಹುಡುಕಿದ್ವಿ ಅಲ್ಲಿ ಸಿಗಲಿಲ್ಲ ನಾವು ವಾಪಸ್ ಬಂದುಬಿಟ್ವಿ ನಾವು ಬಂದ ಮೇಲೆ ಕ ಅಂತ ಹೀಗೆ ಹುಡ್ಕ್ರ ಇದ್ವಿ ಒಂದು ದಿವಸ ಫಾರ್ಮೇಷನ್ ಆಯಿತು ಏನು ಟೀಮ್ ಒಂದು ಸ್ಪೆಷಲ್ ಟೀಮ್ ಒಂದು ಕಮಿಷನರು ಅದರಲ್ಲಿ ಮಿಸ್ಟ್ರು ಮುದ್ದಯ್ಯ ಅಂತ ಹೇಳಿದೆ ಇನ್ಸ್ಪೆಕ್ಟ್ರು ಮತ್ತು ಇವರು ನಾಲ್ಕೈದು ಜನ ಇನ್ಸ್ಪೆಕ್ಟ್ರೆಲ್ಲ ಇದು ಅವ್ರ ಟೀಮಲ್ಲಿ ಇದ್ದರು ನಾವೇ ಸಪ್ರೇಟ್ ಟೀಮಲ್ಲಿ ನಾವು ಒಂದು ಹುಡ್ಕ ಹುಡ್ಕಾಡ್ತಾಯಿದ್ವಿ ಬಿಕಾಸ್ ಐ ಹ್ಯಾವ್ ದಿ ಓನ್ಲಿ ಆಫೀಸರ್ ಹ್ಯಾಸ್ ಹ್ಯಾವ್ ಸೀನ್ ವೆರಿ ಪ್ರಾಂಪ್ಟಾಗಿ ನೋಡಿರೋದು ಮತ್ತು ಅರೆಸ್ಟ್ ಮಾಡಿರೋದು ಕಡೆಗೆ ಒಂದು ದಿವಸ ಏನಾಗೋಯಿತು ಮುದ್ದಯ್ಯ ಫೋ ಒಂದು ಕಾಲ್ ಬಂದಿತ್ತು ಹೇ ನೀವು ಇಮಿಡಿಯೇಟಾಗಿ ಗೌತಮ್ ಹೋಟ್ಲ್ ಹತ್ರ ಬನ್ನಿ ಅಂತ ಹೇಳಿ ಗೌತಮ್ ಹೋಟ್ಲ್ ಎಲ್ಲಿದೆ ಅಂತ ಹೇಳಿದರೆ ಈ ಜನರಲ್ ಪೋಸ್ಟ್ ಆಫೀಸು ಮಡ್ರಾಸ್ ಬ್ಯಾಂಕ್ ರೋಡಲ್ಲಿದೆ ಅದು ಈಗ ಬೇರೆ ಹೋಟ್ಲು ಏನೋ ಆಗ ಏನೋ ಆ ಗೌತಮ್ ಹೋಟ್ಲ್ ಹತ್ರ ಬನ್ನಿ ಅಂತ ನಾವು ಟಕ್ ಅಂತ ಹೇಳಿದೆ ನಮಗೆ ಕೇಳಬೇಕಷ್ಟು ನಾನು ಅಶೋಕ್ ಕುಮಾರು ಮತ್ತು ಶಿವರಾಮ ಎಲ್ಲ ಓಡಿದ್ವಿ ಅಲ್ಲಿಗೆ ಓಡಿದ ತಕ್ಷಣ ಇಲ್ಲಿಗೆ ರಾತ್ರಿಗೆ ಇವನು ಬರ್ತಾನೆ ಕೊತ್ವಾಗೆ ವಿ ಹ್ಯಾ ಟು ಕ್ಯಾಶ್ ದೆಮ್ ಹಿ ಸ್ಟೇಸ್ ಇನ್ ಫೋರ್ತ್ ಫ್ಲೋರು ಅಂತ ಹೇಳಿದ್ರು ಸರಿ ಅಂತ ಹೇಳಿದೆ ಆ ರೂಮ್ ಹತ್ರ ಎಲ್ಲ ನಾವು ನಾವೇನು ಮಾಡಿದೆ ನಾನು ಒಬ್ಬರೇ ನೋಡಿರೋದಲ್ಲ ಶಿವರಾಮ್ ಏ ನೀನು ನೋಡಿದ್ಯಾ ನೀನು ಬಾ ಮೇಲ್ಗಡೆ ಹೋಗೋಣ ಅಂತೇಳಿ ನಾವು ಹೋಗಿದ್ವಿ ಅಲ್ಲಿ ಹೋಗಿದ್ದೆ ಒಂದು ಒಂದು ರೂಮ್ ಹತ್ರ ನಾವು ಟ್ಯಾಪ್ ಮಾಡಿದ್ವಿ ಟ್ಯಾಪ್ ಮಾಡುವಾಗ ಅಲ್ಲೇನಾಯಿತು ಬಾಗಿಲು ತೆಗೆದ್ರು ಬಾಗಿಲು ತೆಗೆದ್ರೆ ನೋಡಿದ್ರೆ ಈಗ ಭಾಳ ಪವರ್ಫುಲ್ ಆಗಿದ್ದಾರೆ ಎಲ್ಲಿ ಈ ಗೌರ್ಮೆಂಟಲ್ಲಿ ಭಾಳ ಪವರ್ಫುಲ್ ಆಗಿದ್ದಾರೆ ಅವರು ನಾನು ಹೇಳಬಾರ್ದು ಅವರು ಮತ್ತು ಇನ್ನೊಬ್ಬರು ಅವ್ರ ಫ್ರೆಂಡು ಬ್ಲೂ ಫಿಲಮ್ ನೋಡ್ತಾಯಿದ್ರು ಅಟ್ಟೆಲ್ಲಿ ನಮಗೂ ಒಳ್ಳೆ ಇದಾಯ್ತಲ್ಲ ಏನು ಬ್ಲೂ ಫಿಲಮ್ ನೋಡ್ತಾ ಇದ್ದಾರೆ ಹಾಗೆ ಹೀಗೆ ಅಂತ ಅವ್ರ ಇದ್ದೆ ಎಲ್ಲ ಕೂತ್ಕೊಳ್ಳಿ ಅಂತ ಹೇಳಿದೆ ಅವ್ರು ಕೂಡಿಸಿದ್ದೆ ಸೀದಾ ನಾವು ಸ್ವಲ್ಪ ಮುಂದೆ ನೋಡಿದ್ದೆ ಹೀಗೆ ನೋಡ್ಕೊಂಡು ಕೂತಿದ್ದೆ ರಾತ್ರಿ ಸುಮಾರು ಒಂದು ಗಂಟೆ ಇರಬೇಕು ಟಪ್ ಟಪ್ ಅಂತ ಹೇಳಿದ್ರೆ ಮೆಸೇಜ್ ಬಂತು ನಮಗೆ ಇಲ್ಲ ಇಲ್ಲ ಇದ್ದಾನೆ ಅಂತ ಹೇಳಿದೆ ಲಿಫ್ಟಲ್ಲಿ ಅಂತ ಹೇಳಿದ್ದೆ ಆಗ ಏನೋ ಹೋಯಿತು ನಾವು ನಾವು ಅಲರ್ಟ್ ಆಗಿದೆ ಬಾಗಿಲಿಂದ ಹಿಂದೆ ಕುಂಡಿನಲ್ಲಿ ನೋಡ್ತಾ ಇದ್ವಿ ಅವನು ಬಂದು ತಲೆ ಮೇಲೆ ಒಂದು ಬಟ್ಟೆ ಹಾಕ್ಕೊಂಡಿದ್ದೆ ಬಂತ ಬದ್ ಮಾಶ್ ಕಡೆಗೆ ತಕ್ಷಣ ಏ ಶಿವ ಇದ್ದಾನೆ ನೋಡು ಈಗ ಇನ್ನೇನು ಅಂತ ಹೇಳಿದೆ ಅವನು ಅಲ್ಲಿ ಬ್ರೂ ಮಾತ್ರ ಬರೋಷ್ಟಿಗೆ ನಾನು ಓಡೋಗಿದ್ದೆ ರಿವಲ್ವರಲ್ಲಿ ಏಯ್ ಕೊತ್ತಲ್ಲ ತೆಗೆಯಲು ಬೋಸುಡಿಕೆ ಟವಲ್ ಹಾಕೊಂಬತ್ತೀಯಾ ಅಂತ ಹೇಳಿದ್ದೆ ಹೀಗೆ ಜೋರಾಗಿ ಮಾತಾಡಿದೆ ಸಾರ್ ಸಾರ್ ಸಾರಿ ಅನ್ನ ಎಲ್ಲ ಪಡ ಎಲ್ಲ ಪಡ್ಲಿ ಹೈ ಹಾಗೆ ತಮಿಳೇ ಮಾತಾಡ್ತೇನೆ ನೀನು ಬೋಸರು ಮಲಯಾಳಮಲ್ಲಿ ಹಾಂ ಮಾತಾಡ್ತೀಯ ಭಾ ಭಾಷೆ ಅಂತ ಹೇಳಿದೆ ಹೊಳೆಯೋದು ಅವನು ಟೌಲ್ ತಗೋಸ್ಕೆ ಅವನಲ್ಲ ಅವನಾಗೆ ಬಾಡಿ ಗೀಡಿ ಎಲ್ಲ ಇದೆ ಅವನು ಅಂದ ಆ ಅವನು ಡೌಟ ಹಾಗೆ ಮೀಸೆ ಗೀಸೆ ಎಲ್ಲ ಬಿಟ್ಟಿದ್ದ ಆ ಮೀಸೆ ಗೀಸೆ ಎಲ್ಲ ಬಿಟ್ಟೆ ನಾನು ಒರಿಜಿನಲ್ ಊರಯಾ ಅದ ಒಜಿನಲ್ ಸಿಪ್ಸ್ ಬಿ ಒರಿಜಿನಲ್ ಬೀಚ್ ಯಾವುದು ಅದೇ ಬಟ್ ಇವತ್ತು ನೋಟೆ ಕೊತ್ವಲ್ಲ ರಾಮಚಂದ್ರ ಚಂದ್ರ ಹಾಗೆ ಇತ್ತು ಬಾಡಿ ಸ್ಟ್ರಕ್ಚರ್ ಇಲ್ಲ ಅವನು ಯಾಕಂದರೆ ಆ ಬಾಡಿ ಸ್ಟ್ರಕ್ಚರ್ ಆಗಿತ್ತಲ್ಲ ಕೆಳಗಡೆ ರಿಸೆಪ್ಷನ್ ಸರ್ ಹೀಗೆ ಇದ್ದಾನೆ ಸರ್ ಅವನು ಅಂತ ಹೇಳ್ಬಿಟ್ಟಿದ್ರು ಆ ಇದನ್ನೇ ಬೈ ಮಿಸ್ಟೇಕ್ ಆಯಿತು ಕಡೆಗೆ ಅವ್ನು ಸ್ವಲ್ಪ ನಾನು ಏನು ಮಾಡಿದ್ರೆ ರಿವಾಲವ್ ಫೈನ್ ಇದ್ದೆ ನಾವು ಕಡೆಗೆ ಆಡಿದ್ದೆ ಅವನಿಗೆಲ್ಲ ಬಿಟ್ಟು ಕಳಿಸಿದ್ದೆ ಆ ರೂಮಲ್ಲಿ ಇಬ್ಬರು ಇದ್ರಲ್ಲ ಅದು ಆ ಒಂದು ಟಿ ವಿ ಮತ್ತು ಆ ಕ್ಯಾಸೆಟ್ಗಳೆಲ್ಲ ತಂದು ಕಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ ಕೊಟ್ಟಿವಿಲಂ ಆಗ ನಟರಾಜ್ ಸಾಹೇಬರು ಆಗಿದ್ದರು ಕಬನ್ ಪಾರ್ಕಲ್ಲಿ ಕೊಟ್ವಿ ಮುಂದೆ ನಡೀತದೆ ಹೀಗೆ ಹೀಗೆ ನಡ್ಕೊಂಡಿದ್ದೆ ಎಲ್ಲ ಹೊಡೋದು ದೆನ್ ಫ್ರಮ್ ಶ್ರೀರಾಮ್ಪುರಮಿಂದ ಯಾವಾಗ ಹುಸ್ಕ್ರಿಂಗ್ ಟ್ರಾಜಿಡೆ ಒಂದು ದಿವಸ ಸ್ಟೇಷನಲ್ಲೇ ಕೂತ್ಕೊಂಡಿದ್ದೆ ಇಟ್ ವಾಸ್ ಅರೌಂಡ್ ಟ್ವೆಲ್ ಓ ಕ್ಲಾಕ್ ನಾನು ರಮೇಶ್ ಚಂದ್ರ ಕೂತ್ಕೊಂಡಿದ್ದೆ ರಮೇಶ್ ಚಂದ್ರ ನಾನು ಮನೆಗೆ ಹೋಗ್ತೀನಿ ಸರ್ ಅಂತ ಹೇಳಿದ್ರೆ ಆಯಿತು ಹೋಗು ಅಂತ ಹೇಳಿದ್ರೆ ಅವ್ನು ಹೋಗಿದ್ದ ಕೆಳಗಡೆ ಇಳು ಇಳಿತಾ ಇದ್ದಾನೆ ಸ್ಟೇಷನಿಂದ ಒಂದು ಮನೆಗೆ ಬೆಂಕಿ ಹಾಕ್ಬಿಟ್ಟಿದ್ದಾರೆ ಅಲ್ಲ ಅವ್ರ ಮನೆ ಅಲ್ಲ ಎಲ್ಲ ಬೇರೆಯವ್ರದ್ದು ಬೇರೆಯವ್ರ ಮನೆಗೆ ಕೊತ್ತ ಇವನ ಹೆಸರು ಚ ಗಾಂಧಿ ಸ್ಕೂಲ್ ಇತ್ತು ಆ ಪ್ರಿನ್ಸಿಪಾಲ್ ಮನೆ ಬೆ ಬೆಂಕಿ ಹಾಕ್ತಾಯಿದ್ರು ಅಲ್ಲಿ ಸ್ತಂಭ ಅವರು ಬೆಂಕಿ ಹಾಕಿದರು ಇವನು ಓಡಿ ಬಂದ ರಮೇಶ ಏನು ರಮೇಶ ಸಾರ್ ಬೆಂಕಿ ಹಾಕಿದ್ದಾರೆ ಆ ಇವ್ರ ಮನೆಗೆ ಹೇಳಿ ಸೀದಾ ಓಡಿದ್ದೆ ಅದು ಇದು ನೀರು ತಂದಿದೆ ಎಲ್ಲ ಆರಿಸಿದ್ವಿ ಮತ್ತು ಫೈರ್ ಬ್ರಿಗೇಡ್ ಎಲ್ಲ ಬಂದಿತ್ತು ಕಡೆಗೆ ರಾತ್ರಿ ರಾತ್ರಿ ವಿ ಡಿ ಮೇಡ್ ಆ್ಯಂಡ್ ಆಪರೇಷನ್ ಆಫ್ ಕ್ಯಾಚಿಂಗ್ ಆಲ್ ದೋಸ್ ಫೆಲೋಸ್ ಎಲ್ಲಿ ಗೌತಮ್ ನಗರದಲ್ಲಿ ಎಲ್ಲ ಇದ್ರಲ್ಲ ಅವ್ರಿಗೆಲ್ಲ ಕರ್ಕೊಂಡು ಸುಮಾರು ಒಂದು ಐವತ್ತಾರು ಜನಕ್ಕೆ ಕರ್ಕೊಂಡು ಒಳಗಡೆ ಹಾಕ್ಕೊಂಡೆ ಆ ಕೇಸಲ್ಲಿ ಬೆಳಗ್ಗೆ ನೋಡಿದ್ರೆ ಹಲ್ಲ ಆಗ್ತಾ ಆಗ್ತಾಯಿದೆ ಏನು ಶ್ರೀರಾಮಪುರ ಇವರಿಗೆಲ್ಲ ಕರ್ಕೊಂಡಿದ್ದೆ ಒಳಗಡೆ ಪೊಲೀಸ್ ಸ್ಟೇಷನ್ ರಿಪೇರಿ ಮಾಡ್ತಾ ಇದ್ದಾನೆ ಹಾಗೆ ಹೀಗೆ ಇನ್ಸ್ಪೆಕ್ಟ್ರು ಹಾಗೆ ಹೀಗೆ ಅಂತ ಹೇಳಿದೆ ಕಡೆಗೆ ಒಂದು ದೊಡ್ಡ ಪ್ರ ಇದಾಗೋಯಿತು ಏನೋ ಅಲಿಗೇಷನ್ಸ್ ಆಗಿದ್ದೆ ನನ್ನ ಮೇಲೆ ಶೆಡ್ಯೂಲ್ ಕ್ಯಾಸ್ಟ್ ಅವರಿಗೆಲ್ಲ ಇದು ಮಾಡ್ಬಿಟ್ಟ ಅಂತ ಹೇಳಿದ್ರೆ ಇವನು ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದರೆ ಇಲ್ದರೆ ಆರ್ ಗೋಯಿಂಗ್ ಟು ಕನ್ವರ್ಟ್ ಇಂಟು ಕ್ರಿಶ್ಚಿಯನ್ ಅಂತ ಹೇಳ್ಬಿಟ್ಟ ಇಸ್ಲಾಂ ಇಸ್ಲಾಮ್ಗೆ ಆಗ ಅದೇ ಸಮಯದಲ್ಲಿ ಕನ್ಯಾಕುಮಾರಿನಲ್ಲಿ ಒಂದು ಇದು ನಡೆದಿತ್ತು ಹೀಗೆ ಪೊಲೀಸ್ ದೌರ್ಜನ್ಯ ಆಗಿದ್ದಕ್ಕೆ ಈಗ ಇಸ್ಲಾಮ್ಗೆ ಕನ್ವರ್ಟ್ ಆಗಿದ್ದರು ಇಲ್ಲೂ ಹೀಗೆ ಆಗುತ್ತೆ ಅಂತ ಹೇಳಿದರೆ ನನಗೇನು ಮಾಡಿದ್ರು ಟಕ್ ಅಂತ ಹೇಳಿದೆ ಟ್ರಾನ್ಸ್ಫರ್ ಮಾಡಿದ್ರು ಆಗ ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಮಾಡಿದ್ರು ನಮಗೆ ಏನು ಆ ಎನ್ಕ್ವೈರಿಗೆ ಸಬ್ ಸಬ್ಇನ್ಸ್ಪೆಕ್ಟ್ರುಗಳು ಎಲ್ಲ ಆಗ ಇವರು ಇದ್ರು ಮಿಸ್ಟರ್ ವಿಶ್ವನಾಥ್ ಎಲ್ಲ ಡಿ ಜಿ ಆಗಿ ರಿಟೈರ್ಡ್ ಆದರು ಅವ್ನು ದುಡ್ಡು ಕೊಟ್ಟಿಲ್ಲ ಅಂತ ಆ ಸ್ಕೂಲನು ಹಸ್ತ ಕೊಟ್ಟಿಲ್ಲ ಇಷ್ಟೇ ಇತ್ತು ಆಮೇಲೆಕ್ಕೆ ಎಲ್ಲ ಇದ್ರು ನಾವು ಅಲ್ಲೇ ರೌಂಡ್ಸ್ ಹೊಡೆ ಹೊಡ್ಯೋ ಹೊಡಿತಾ ಇದ್ವಿ ಅಲ್ಲಿ ಎನ್ಕ್ವೈರಿ ಅವ್ರಿಗ್ರಿಗೂ ಕರೆಸಿದ್ದೆ ಯಾರು ಆಡ್ತಾನೆ ಸಿಂಗ್ ಆಡ್ತಾನೆ ಯಾರು ಆಡ್ತಾರೆ ಸಿಂಗ್ ಆಡ್ತಾರೆ ಯಾ ಎಲ್ಲರೂ ಹಾಗೆ ವಿಶ್ವನಾಥನ್ ಅಂತ ಹೇಳಿದೆ ಎಸ್ ಪಿ ಇದ್ದರು ಆಗ ಹಾಗ ನನಗೆ ಕರೆಸಿದ್ರು ಏನರೀ ಅದು ಎಲ್ಲರೂ ನಿಮ್ಮ ಹತ್ರ ಹೇಳ್ತಾರಲ್ಲ ಯಾರು ಅಂದರೆ ಸಿಂಗ್ ಆಡ್ತಾನೆ ಸುಮಾರು ನೂರೈವತ್ತು ಜನ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಹೊಡೆಯೋದು ಹೊಡೆಯೋದು ಯಾರು ಆಡ್ತಾನೆ ಸಿಂಗ್ ಆಡ್ತಾನೆ ಯಾ ಸಿಂಗ್ ಅವನು ಸಬ್ಇನ್ಸ್ಪೆಕ್ಟರ್ ಜಾನಲ್ಲ ಅವನು ಅವನ ಆ ಕೇಸ್ ಹೆಗರು ಆಯ್ತು ನೂರ ಐವತ್ತು ಜನಕ್ಕೆ ಒಬ್ಬನೇ ಹೊಡೆಯೋಕ್ಕಾಗತ್ತಾ ಅಂತ ಹೇಳಿದ್ದೆ ಕೇಸ ಕೇಸೆಲ್ಲ ಹೊಟ್ಟೋಯ್ತು ಹಂಗೆ ಏನು ಮಾಡೋದು ನಡೀತದೆ ಆಮೇಲೆ ನನಗೆ ಅಷ್ಟೊತ್ತಿಗೆ ಹೂಚ್ ಕಿಂಗ್ ಟ್ರಾಜಡಿ ನಡೆದು ಹೋಗಿತ್ತಲ್ಲ ಅಷ್ಟು ಟ್ರಾನ್ಸ್ಫರ್ಡ್ ಥಿಂಗ್ ನಿಜಾಮುದ್ದೀನ್ ಸಾಹೇಬ್ರು ಕರ್ಸಿದ್ರು ಕರ್ಸಿದ್ದೆ ಒಂದು ಸ್ಲಿಪ್ಪಲ್ಲಿ ಕೊಟ್ಟರು ಗೋ ಒನ್ ಟೇಕ್ ಚಾರ್ಜ್ ಅಟ್ ಫ್ರೆಜರ್ ಟೌನ್ ಪೊಲೀಸ್ ಸ್ಟೇಷನ್ ಅಂತ ಹೇಳುವ ಅಷ್ಟೇ ಸರ್ ಸ್ಲಿಪ್ ಅಷ್ಟೇ ಸಾರ್ ಆಗಿನ ಕಾಲದಲ್ಲಿ ಅಷ್ಟೇ ಸರ್ ಬರ್ತಾರೆ ಎಲ್ಲ ಈಗಿನ ಕಾಲದಲ್ಲಿ ಹೆದರ್ತಾರೆ ಅಯ್ಯೋ ರಾವ ಎಲ್ಲ ಕೊಟ್ಟಿದ್ದೆ ಒಂದು ಟ್ರಾನ್ಸ್ಫರ್ ಅದು ಇದು ಕೊಡ್ತಾರೆ ಈಗೇನಿಲ್ಲ ಒಂದು ಸ್ಲಿಪ್ ಕೊಟ್ಟರು ಹೋಗಿದೆ ಅವ್ನು ಕೊಡು ಅವನಿಗೆ ಫೋನಲ್ಲಿ ಅಲ್ಲಿ ಗಣಪತಿ ಇದ್ದ ಎಮ್ ಕೆ ಗಣಪತಿ ಅಂತ ಯು ಕಮ್ ಟು ಶ್ರೀರಾಮ್ ಅಂಡ್ ಟೇಕ್ ಕೇರ್ ಫ್ರಮ್ ಸಂಗ್ರಾಮ್ ಸಿಂಗ್ ಅಂತ ಹೇಳಿ ನಾನು ಬೆಳಿಗ್ಗೆ ಅಷ್ಟೊತ್ತಿಗೆ ಅಷ್ಟು ಹೇಳಿದ್ರಲ್ಲ ಕಮಿಷ್ರು ಅಂತ ಫ್ರೀದಾಗ ಹೋದೆ ಚಾತ್ ತೊಗೊಬಿಟ್ಟಲ್ಲಿ ಪ್ರೆಸೆಂಟ್ ಪ್ರೆಸೆಂಟ್ ಟೌನ್ ಅವ್ರ ಇಲ್ಲಿಗೆ ಆ ಇಲ್ಲಿಗೆ ಆ ಅಷ್ಟೊತ್ತಿಗೆ ಹುಚ್ಚಕಿಂಗ್ ಟ್ರಾಯಿ ಎಲ್ಲ ನಡೀತಾ ಇತ್ತಲ್ಲ ಅದನ್ನು ಕಂಟ್ರೋಲ್ ಮಾಡಬೇಕಾಯ್ತು ಕಂಟ್ರೋಲ್ ಮಾಡಿದ್ವಿ ಆಗೇನು ಟ್ರ್ಯಾಂಡೋಡಲ್ಲಿ ಒಂದು ಎರಡು ಮೂರು ಅಡ್ಡಾಗಳಿದ್ರು ಆ ಅಡ್ಡಗಳು ಒಳಗಡೆ ಎಲ್ಲ ಹಳ್ಳ ತೊಡದೆ ಎಲ್ಲ ಇಡ್ತಾಯಿದ್ರು ಅದನ್ನೆಲ್ಲ ಇನ್ಫಾರ್ಮೇಟ್ಗೆ ಇಟ್ಕೊಂಡಿದ್ದೆ ಎಲ್ಲ ಹೋಗಿ ರಾತ್ರಿ ರಾತ್ರಿ ತಗೊಂಡು ಬಂದುಬಿಡ್ತಾ ಬೆಳಗಿನ ಜಾವ ಅಷ್ಟೊತ್ತಿಗೆ ಮೂರು ಗಂಟೆಗೆ ಕಾರ್ ಬರೋದು ಕಾರ್ ಬಂದೆಲ್ಲ ಹಾಕೋದು ಎಲ್ಲ ಹೋಗೋದಿತ್ತು ಎಲ್ಲ ಕಾರ್ಗಳು ಅದು ಇದು ಎಲ್ಲ ಸೀಸ್ ಮಾಡಿ ಭಾಳ ದೊಡ್ಡ ಒಂದು ಮೆರವಣಿಗೆನೇ ಮಾಡ್ಕೊಂಡು ಇದ್ದೆ ಟ್ಯಾಂಡರ್ ರೋಡಲ್ಲಿ ಅಷ್ಟೊತ್ತಿಗೆ ಕೋಳಿ ಫಾಯರ್ಸ್ ಎಲ್ಲ ಇದ್ದರು ಆಗ ಶಿವಾಜಿನಗರ ಓಂ ಶಿವಾಜಿನಗರ ಅವರೆಲ್ಲ ಸ್ವಲ್ಪ ಥ್ರೆಟ್ ಹಾಕಿದರು ಏನು ಹಾಕಿದ್ರು ಅವ್ರು ಮುಂದೆ ಬರಬೇಕಲ್ಲ ಯಾರೂ ಬರ್ತಾ ಇರಲಿಲ್ಲ ಆಮೇಲೆಕ್ಕೆ ಇವ್ರ ಮನೆ ಮನೆಯಲ್ಲಿರೋದು ಅವ್ರ ಮನೆಗೆ ಮಂಚ ಪಂಚನಾಮ ಅವ್ರ ಮನೇಲಿರೋದು ಇವ್ರ ಮನೆಗೆ ಪಂಚನಾಮ ಮಾಡಿದ್ದೆ ಇದು ಸ್ಟೇಷನಲ್ಲಿ ಬಿಂದಗಳು ಅದು ಇದು ಎಲ್ಲ ಸೇರಿಕೊಂಡು ಫುಲ್ ಆಗೋಗಿತ್ತು ಸರ್ ಇದು ನಮ್ಮ ಮನೆದು ಅಂತ ಏಯ್ ನಿಮ್ಮ ಮನೆದಲ್ಲ ಅವನ ಮನೆದು ಇದು ಅಂತ ಹೇಳಿದೆ ಹೀಗೆ ಮಾಡಿ ಮಾಡಿ ಆಗೋಯ್ತು ಪೊಲೀ ಇದು ರೋಡಿಸಮು ಕಡೆಗೆ ಅಲ್ಲಿಂದ ನಮಗೆ ಕದಂ ಸಾಹೇಬರು ಅಂತ ಇದ್ದರು ಲೇ ನೀನು ಭಾಳ ಕೆಲಸ ಮಾಡ್ತಾ ಮಾಡ್ತಾಯಿದ್ದೀಯಾ ಇವು ಕಮ್ ಟು ರಾಜಿನಗರಲ್ಲಿ ಭಾಳ ರೋಡಿಸಮ್ ಆಗಿದೆ ಬಂದು ಅಲ್ಲಿ ಕಂಟ್ರೋಲ್ ಮಾಡೋ ಅಂತ ಹೇಳಿದೆ ಎಲ್ಲಿ ಸಾರ್ ಟ್ರಾನ್ಸ್ಫರ್ ಆಗಬೇಕಲ್ಲ ಅಂತ ಹೇಳಿದೆ ಅದನ್ನು ಬಿಡು ಬರ್ತೀಯಾ ಅಂತ ಹೇಳಿದ್ರು ಬರ್ತೀನಿ ಸರ್ ಅಂತ ಹೇಳ್ಬಿಟ್ಟೆ ಹಟ್ಟೋರ್ಗೆ ಇಲ್ಲಿ ಟೂ ಆ್ಯಂಡ್ ಹಾಫ್ ತ್ರೀ ಇಯರ್ಸ್ ಆಗಿತ್ತು ಫ್ರೆಝರ್ ಟೌನಲ್ಲಿ ಕಡೆಗೆ ನಾನು ಈ ಮೂಟ್ಟು ದುಸ್ಟಿಂಗ್ ಇಲ್ಲಿಗೆ ರಾಜಾದಿನಗರು ಇನ್ನೂ ಮಾತಾಡ್ತಾರೆ ರಾಜಾದಿನಗರದಲ್ಲೂ ಸೇಮ್ ಇದರಲ್ಲಿ ಮಾತಾಡ್ದಂಗೆ ಅಲ್ಲಿ ಶ್ರೀರಾಮ್ಪುರಲ್ಲಿ ಮಾತಾಡ್ದಂಗೆ ಹೊಡಿತಾ ಇದ್ದಿದ್ದಲ್ಲಿ ಭಾಷ್ ಸರ್ಕಲ್ ಶಿವ ಶಿವಳ್ಳಿ ಅಂತ ಇದೆಯಲ್ಲ ಈಗ ಶಿವನಗರ ಹಾಂ ಶಿವನಗರನ ಈಗೆಲ್ಲ ಎಲ್ಲ ಟಾಪ್ ಬಿಲ್ಡಿಂಗ್ಸು ಎಲ್ಲ ಬಂದುಬಿಟ್ಟಿದ್ದಾವ ಈಗ ಮಾತ್ರ ಅಲ್ಲಿಂದ ಕರ್ಕೊಂಡು ಬರೋದು ಭಾಷಮ್ ಸರ್ಕಲ್ ಸರ್ಕಾರದತ್ರ ಕಟ್ ಹಾಕಿ ಕೊಡಿತಾ ಅಲ್ಲಿ ಅಷ್ಟೊಂದೆಲ್ಲ ನಡಿತಾ ಇತ್ತಲ್ಲ ರೀ ನಡೆದೋಯ್ತಲ್ಲ ಹಾಂ ಕಡೆಗೆ ಇದೇ ಒಂದು ಅಲಿಗೇಷನ್ ಆಗಿದೆ ಕಡೆಗೆ ವೆಂಕಟರಾಮ್ ಅಂತ ಹೇಳಿದೆ ಒಬ್ಬ ಬಿ ಡಿ ಎ ಚೇರ್ಮನ್ ಪಿ ಎ ಇದ್ದ ಭಾಳ ಹೈಲಿ ಇನ್ಫ್ಲೂಯೆನ್ಸಲ್ ಫೆಲ್ ಅವನು ಅವನು ಬಾಡಿಗೆದಾರನ ಒಬ್ಬ ಯುದ್ಧ ಡೆಪ್ಯೂಟಿ ಡೈರೆಕ್ಟರ್ ಫೈರ್ ಫೋರ್ಸ್ ಅಂತ ಅವನು ಗೋಳ ಹಾಕ್ಕೊಳ್ತಾ ಇದ್ದ ನಮ್ಮ ಹರಿಕೃಷ್ಣ ಇದ್ದರು ಎ ಸಿ ಬಿ ಆಗಿ ಈಗ ಏನು ರೀ ಅವ್ನು ಎರಡು ಸಲ ಹೇಳಿದ್ರೆ ನೀವು ಹೋಗಿಲ್ಲ ಅಂತ ನಾವು ಹೋದೆ ಒಂದು ದಿವ್ಸ ಅವನೇನು ಇದು ಮಾಡಿಬಿಟ್ಟ ನನಗೆ ನನ್ನ ಮೇಲೆ ಅಸಾಲ್ಟ್ ಮಾಡಿದ್ದೆ ಐ ಜಸ್ಟ್ ಫೆಲ್ಡ್ ಡೌನ್ ಯಾರು ಅವನು ವೆಂಕಟರಾಮ್ ಭಾಳ ಚೆನ್ನಾಗಿದ್ದ ಅವನು ಬಿಡಿ ಏನೇನು ಬಿಡಿ ಎಲ್ಲಿದ್ದ ಅವನಲ್ಲ ಕಡೆಗೆ ಬಿದ್ದ ಅವನ ಮೇಲೆ ಒಂದು ದೊಡ್ಡ ಕೇಸ್ ಗೀಸ್ ಮಾಡಿ ಎಲ್ಲ ಹಾಕಿ ಕಳಿಸಿದ್ರೆ ಕಡೆಗೆ ಅವನು ಹೇಳ್ದ ನಿನಗೆ ಎಂಟು ದಿವಸದಲ್ಲಿ ಇಲ್ಲಿಂದ ಟ್ರಾನ್ಸ್ಫರ್ ಮಾಡಿಸ್ತೀನಿ ಅಂತ ಹೇಳಿದ ಅಷ್ಟೊಂದು ಇನ್ಫ್ಲೂಯೆನ್ಷಿಯಲ್ ಇತ್ತು ಅವನು ಅವನು ಅವನ ಮಗನಿಗೆಲ್ಲ ಅರೆಸ್ಟ್ ಮಾಡಾಕ್ಬಿಟ್ಟಿದ್ದೆ ಅವನಿಗೆ ಕಡೆಗೆ ಎಂಟು ದಿವ್ಸಲ್ಲೇ ನನಗೆ ಟ್ರಾಫಿಕ್ ಹಾಕಿಬಿಟ್ರು ಎಲ್ಲಿ ಚಾಮರಾಜಪೇಟೆ ಟ್ರಾಫಿಕ್ ಅಷ್ಟೇ ಟ್ರಾಫಿಕ್ ಅಷ್ಟೊಂದು ಇಲ್ವಲ್ಲ ಆಗ ಹರಲಂಕರು ಸಾಹೇಬರು ಎಲ್ಲ ಬಂದರು ಕಡೆಗೆ ಒಂದು ದಿವಸ ಏನಾಗುತ್ತೋ ನನಗೆ ಸಸ್ಪೆನ್ಷನ್ ಆರ್ಡ್ರ್ ರಿಲೀಸ್ ಆಗೋಯ್ತು ಅದೇ ಇವನಿಗೆ ಹೊಡೆದಿದ್ದನಲ್ಲ ಇವನಿಗೆ ಯಾರಿಗೆ ವೆಂಕಟರಮಣಿಗೆ ಆಗ ಕಮಿಷನರ್ ಕರೆದರು ಯು ಗೋ ಗೋವನ್ ಗೆಟ್ ದಿ ಸ್ಟೇ ಎಗೇನ್ಸ್ಟ್ ದಿಸ್ ಆರ್ಡರ್ ಅಂತ ಹೇಳಿದ್ರು ಅವರಕ್ಕೆ ಕೊಟ್ಟರು ಕಾಪಿ ಸಸ್ಪೆನ್ಷನ್ ಆರ್ಡ್ರು ಸೀದಾ ಹೋಗಿ ಆ ಗೌಡರು ಅಂತ ಇದ್ದರು ಹೈಕೋರ್ಟಲ್ಲಿ ಆಗ ನಮ್ಮ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅಂತ ಹೇಳಿದೆ ಆ ಇವರಿದ್ದರು ಲಾಯರು ದೊಡ್ಡ ಲಾಯರ್ ಅವರ ಹತ್ರ ಹೋಗಿ ಒಂದು ಪೆಟಿಷನ್ ಹಾಕ್ಕೊಂಡಿದ್ದೆ ಅದರಲ್ಲಿ ಸ್ಟೇ ಆಗೋಯಿತು ಸಸ್ಪೆನ್ಷನ್ನು ಸಿ ದಟ್ ಸೌ ದ ಡೇಸ್ ಗೋಸ್ ಲೈಕ್ ದಟ್ ಈಗಿನ ಕಾಲದಲ್ಲಿ ಭಾಳ ಕಷ್ಟ ಆಗುತ್ತೆ ಈಗ ಅದೆಲ್ಲ ನೆನೆಸ್ಕೊಂಡ್ರೆ ಬಹಳ ಕಷ್ಟ ಆಗುತ್ತೆ ಕಡೆಗೆ ಏನಾಗೋಯಿತು ಅಂದರೆ ಕಮಿಷ್ನರು ನೆಕ್ಸ್ಟ್ ಡೇ ಬರೆದ್ರು ಎ ನೇಮ್ ಬೈ ಸಂಗ್ರಾಮ್ ಸಿಂಗ್ ಇನ್ಸ್ಪೆಕ್ಟರ್ ಇಸ್ ಇನ್ಸ್ಪೆಕ್ಟರ್ ಇಸ್ ನಾಟ್ ವರ್ಕಿಂಗ್ ಇನ್ ಥಿಂಗ್ ಅಂತ ಹೇಳಿದೆ ಸಿಟಿನಲ್ಲಿ ಬ್ಯಾಂಗ್ಳೂರು ಸಿಟಿನಲ್ಲಿ ನನಗೆ ಬ ಪ್ರೀವಿಯಸ್ ಡೇ ಕರೆಸಿದ್ರು ನೀನು ಇಮಿಡಿಯೇಟಾಗಿ ಕರಿತಾ ಇದ್ದಾರೆ ಕರಿತಾಯಿದ್ರೆ ಗೋವಾಂಟ್ ರಿಪೋರ್ಟ್ ಅಂತ ಹೇಳಿದೆ ಸೀದಾ ಗರುಡಾಚಾರ ಸರ್ ಲೈ ನೀನಿದೆಯಲ್ಲ ನೀನು ನೀನು ರಾವಣಾಸುರ ನಿಮ್ಮ ಅಪ್ಪ ನೋಡಿದ್ರಿ ರಾಮ ನೀನು ಯಾಕೆ ಅವನು ಹೊಡ್ಯಕ್ಕೆ ಹೋದೆ ಅವ್ನಿಗೆ ಹೊಡ್ಯಾಕೋದ್ರೆ ನಿನ್ನ ಆಗೋದಿಲ್ಲ ಓಹ್ ಹಾಂ ನಿನಗೆ ಈಗಲೇ ನಿನಗೆ ಪ್ರಮೋಷನ್ ಕೊಟ್ಟಿದ್ದೀನಿ ಇವು ವೆಕೆಟ್ ಬ್ಯಾಂಗ್ಳೂರು ವಿತ್ ವಿತ್ ಸಾಯಂಕಾಲ ಎಂಟು ಗಂಟೆ ನಲ್ಲಿ ಖಾ ಖಾಲಿ ಮಾಡಬೇಕು ಬೆಂಗಳೂರು ಗೊತ್ತಾಯ್ತೇನೋ ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ಅಂತ ಹೇಳೋದು ನೀವು ಮುಂದೆ ಬಂದೆ ಮತ್ತು ಹಿಂದೆ ಶುರು ಮಾಡೋದು ಕಡೆಗೆ ಸರಿ ಅಂತ ಹೇಳಿದೆ ಕೊಟ್ಟರು ಮನೆಗೆ ಬಂದಿದ್ದೆ ಸೀದಾ ಇಲ್ಲೇ ನನಗೆ ಪ್ರಮೋಷನ್ ಕೊಟ್ಟರು ಇಲ್ಲಿ ನಾನು ಇಲ್ಲಿ ಇರಬಾರ್ದು ಅಂತ ಹೇಳಿದರೆ ಆಗ ಒಂದು ಆರ್ಡ್ರೇ ಹೊಡೆದ್ರು ಡಿ ಜಿ ಏನಂದ್ರೆ ಸಂಗ್ರಾಮ್ ಸಿಂಗ್ ಶಲ್ ನಾಟ್ ಎಂಟರ್ ಬ್ಯಾಂಗ್ಳೂರ್ ಸಿಟಿ ಫಾರ್ ಟೂ ಇಯರ್ಸ್ ಅಂತ ಗಡಿ ಪಾರ್ ವಿತ್ ಪ್ರಮೋಷನ್ ಹಾಂ ವಿತ್ ಪ್ರಮೋಷನ್ ಹಾಂ ಹೌದು ಹಾಕಿದೆ ನನಗೆ ಮಂಗ್ಳೂರಿಗೆ ಹಾಕ್ಬಿಟ್ರು ಮಂಗ್ಳೂರು ಇಂಟೆಲಿಜೆನ್ಸ್ಗೆ ನಾನು ಸೀದಾ ಮಂಗ್ಳೂರು ಇಂಟೆಲಿಜೆನ್ಸ್ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿದೆ ಥರ್ಡ್ ಡೇ ಐ ಕೇಮ್ ಬ್ಯಾಕ್ ಟು ಬ್ಯಾಂಗ್ಳೂರು ಯಾವತ್ತು ಕೇಳ್ಬರ್ತಾರೆ ಆ ಧೈರ್ಯ ರೀ ಧೈರ್ಯ ಬೇಕು ರೀ ಹಾಂ ಏನು ಅಲ್ಲಿ ಎಸ್ ಪಿಗೆ ಹೇಳಿದ್ರೆ ರೀ ಆರ್ಡ್ರ್ ಇಲ್ಲ ಅಯ್ಯೋ ಆರ್ಡ್ರ್ ಡಿ ಜಿಗೆ ಡಿ ಜಿಗೆ ನಾನು ಕಾಟಾಕ್ ಮಾಡ್ತೀನಿ ಬಿಡಿ ಸರ್ ಅಂತ ಹೇಳಿದೆ ಸೀದಾ ಥರ್ಡ್ ಡೇ ಐ ವಾಸ್ ಇನ್ ಬ್ಯಾಂಗ್ಳೂರು ಆಗ ಮಫ್ಟಿನಲ್ಲಿ ಯಾರು ನೋಡ್ತಾರಲ್ಲ ಅವರಿಗೆ ಯಾರು ನೋಡಲ್ಲ ಸೀದಾ ಮನೆ ಮನೆಯಿಂದ ಒಂದು ಎರಡು ದಿವಸ ಆಯಿತು ಮತ್ತೆ ವಾಪಸ್ಸು ಹೋದ್ ಆಗ ರೆಗ್ಯುಲರಾಗಿ ಬರ್ತಾ ಇದ್ದೆ ಹೋಗ್ತಾ ಇದ್ದೆ ಸುಮ್ಮನೆ ದೆನ್ ಆಮೇಲೆ ಆಯಿತು ರೌಡಿಸಮ್ ಸ್ಟಾರ್ಟ್ ಆಗೋದು ಯಶವಂತಪುರದಲ್ಲಿ ಆಗ ಶಿವ ಸ್ವಾಮಿ ಹೋದ ಎ ಸಿ ಪಿ ಆಗ ಕೋದನ್ರಾಮಯ್ಯ ಇವಾಗ ಐ ಜಿ ಅಡ್ಮಿನಿಸ್ಟ್ರೇಷನ್ ಅಂತೆಲ್ಲ ಆಯಿತು ಏ ಆಗ ಶಿವಸ್ವಾಮಿ ಏ ಯಾರ ಒಬ್ಬರು ಇನ್ಸ್ಪೆಕ್ಟ್ರ್ ಕರ್ಸಾಯ ಒಳ್ಳೆ ರೋ ಹೊಡಿಬೇಕು ಅವನು ಸರಿಯಾಗಿ ಅಯ್ಯೋ ಅವನ ಕಳಿಸ್ಬಿಟ್ರಲ್ಲ ಸರ್ ಮಂಗ್ಳೂರಿಗೆ ಅವನ ಕರ್ಸಿ ಸರ್ ಎಲ್ಲ ಕಂಟ್ರೋಲ್ ಮಾಡ್ತಾನೆ ಅವನು ಅಂತ ಹೇಳಿದ್ರು ನನಗೆ ಗೊತ್ತಿಲ್ಲ ನಾನು ಸಸ್ಪೆನ್ಷನ್ ಎಲ್ಲ ರಿವೋಕ್ ಆಯಿತು ಅಲ್ಲೇ ಇದೆ ಮೆಸೇಜ್ ಬಂತು ಇಮಿಡಿಯೇಟ್ಲಿ ಯು ಕಮ್ ಟು ಬ್ಯಾಂಗ್ಳೂರ್ ಅಟ್ ರಿಪೋರ್ಟೆಂಟ್ ಫಾರ್ ಸಬ್ ಡಿವಿಷನ್ ಎಷ್ಟು ವರ್ಷ ಇದ್ರಿ ಮಂಗ್ಳೂರು ಮಂಗ್ಳೂರಲ್ಲೇ ಐ ಸ್ಟೇಟ್ ದೇರ್ ಫಾರ್ವರ್ಡ್ ಆಫ್ ಇಯರ್ಸ್ ಆಗ ಹೋದೆ ಬಂದೆ ಇಲ್ಲಿ ಆಗ ಯಶವಂತಪುರ ಒಂದು ಏಯ್ಟ್ ಇದೆ ಆಗ ವಸಂತಕುಮಾರ್ ಅಂತ ಹೇಳಿದೆ ಇದ್ದರು ಆಗ ಇನ್ಸ್ಪೆಕ್ಟ್ರು ಅವರು ಈ ಹಾಡೆ ದೇಶಪಾಂಡೆ ಅವರು ಇನ್ಫ್ಲೂಯೆನ್ಸ್ ಇತ್ತು ದೆನ್ ಹೀಕೆ ಈ ಕೆ ಮತ್ತು ಇನ್ಸ್ಪೆಕ್ಟರ್ ಟು ಯಶವಂತಪುರ ನಾ ನಾನು ನನಗೆ ತೆಗೆದಿದೆ ಇದಕ್ಕೆ ಹಾಕ್ಬಿಟ್ರು ಎಲ್ಲಿಗೆ ಇಂಟೆಲಿಜೆನ್ಸ್ಗೆ ಬೆಂಗಳೂರು ಸಿಟಿ ಸಿಟಿ ಇಂಟೆಲಿಜೆನ್ಸ್ ಕಮಿಷನ್ ಆಫೀಸ್ಗೆ ಸಾಕ ಇಲ್ಲೇ ಇರ್ತೀನಲ್ಲ ಮೋಟರ್ ಸೈಕಲ್ ಎಲ್ಲ ಇರುತ್ತೆ ಮನೆ ಇರುತ್ತೆ ಅಂತ ಹೇಳಿದ್ರೆ ಅಲ್ಲೇ ಇತ್ತು ಸೌ ಇನ್ಸ್ಪೆಕ್ಟ್ರಾಗಿ ಇಷ್ಟೆಲ್ಲ ನಡೆದೋಯ್ತು ಕೆಳಗೆ ಐ ವಾಝ್ ಅಷ್ಟೊತ್ತಿಗೆ ನಮ್ಮ ರಿಲೇಷನ್ ಒಬ್ರು ಈ ಬಿಕಮ್ ದ ಹೋಮ್ ಮಿನಿಸ್ಟರ್ ಮಿಸ್ಟರ್ ಧರ್ಮ್ ಸಿಂಗ್ ಸಿ ಕಾಲ ಟರ್ನ್ ಹೇಗೆ ತಗೊಳುತ್ತೆ ಅನ್ನೋದು ನೋಡಿ ಆಗ 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 ಬಂದಿದ ತಕ್ಷಣ ಅಷ್ಟೊತ್ತಿಗೆ ಏನಾಯ್ತು ರಾಜ್ಕುಮಾರ್ ಕಿಡ್ನ್ಯಾಪ್ ಎಲ್ಲ ಆಗಿತ್ತು ಎಲ್ಲ ಭಾಳ ದೊಡ್ಡ ಕತೆ ಆಗಿತ್ತು ಆಮೇಲೆ ಕೇನಾಗೋಯಿತು ಸೊ ಐ ವಾಸ್ ಪೋಸ್ಟೆಡ್ ಆ್ಯಸ್ ದಿ ಅಶೋಕ್ ನಗರ ಟ್ರಾಫಿಕ್ ಹಾಕಿದ್ರು ಕಡೆಗೆ ಅಲ್ಲಿಂದ ಒಂದು ಆರು ತಿಂಗಳಲ್ಲಿದೆ ಆಮೇಲೆ ಕೆಲ್ಸರು ಟ್ರಾಫಿಕ್ ಹಾಕ್ಬಿಟ್ರು ಸೊ ನಾನು ಹೆಂಗೋ ಆ ಟ್ರಾಫಿಕ್ ಹಾಕಿದ್ರಲ್ಲ ಅಂತ ಹೇಳಿದೆ ಐ ಐಡೆಂಟಿ ಬೈ ಗುಡ್ ಫ್ರೆಂಡ್ ನಿಯರ್ಲಿ ಅಬೌಟು ಸೆವೆನ್ ಟು ಏಟ್ ಸಿಗ್ನಲ್ ಲೈಟ್ಸ್ ಎಲ್ಲ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡಿದ್ದೆ ಅಲ್ಲಿ ಇನ್ಕ್ಲೂಡಿಂಗ್ ಟ್ವೆಂಟಿ ಸರ್ಕಲ್ ಹತ್ರ ಒಂದು ಸಿಗ್ನಲ್ ಲೈಟ್ಸ್ ಇದೆಯಲ್ಲ ಅದನ್ನು ಆಗ ನಿಮ್ಮ ಟೈಮಲ್ಲಿ ಹೌದು ಆಗ ಹದಿಮೂರು ಲಕ್ಷ ಖರ್ಚಾಗಿತ್ತು ಆಗ ವಿಜಯ್ ಆ ವಿಜಯ ಬ್ಯಾಂಕ್ ಇತ್ತಲ್ಲ ಅಲ್ಲಿ ಚೇರ್ಮನ್ ಯಾರು ಶೆಟ್ಟಿ ಅಂತ ಇದ್ದರು ಅವನು ಚೇಂಬರಲ್ಲಿ ಕಿತ್ಕೊಂಡ್ರೆ ಇದು ಕಾಣಿಸೋದು ಏನೋ ಆ ಟ್ರಿಂಟಿ ಸರ್ಕಲ್ಲು ಇರಬೇಕಪ್ಪ ಅಂತ ಅವರು ಡೊನೇಟ್ ಮಾಡಿದ್ರು ಥರ್ಟೀನ್ ಲ್ಯಾಕ್ಸು ಅದನ್ನು ಮಾಡಿದ್ರು ಎ ಸಿ ಸೆಂಟರ್ ಮಾಡಿದ್ರು ಮತ್ತು ಇದು ಯಾರು ಏರ್ಪೋರ್ಟ್ ರೋಡಲ್ಲಿ ಇಂದಿರಾನಗರ ಹಂಡ್ರೆಡ್ ಫೀಟ್ ರೋಡ್ ಜಂಕ್ಷನ್ ಮಾಡಿದ್ರು ಮತ್ತು ವೆಬ್ಸ್ ಜಂಕ್ಷನ್ ಮಾಡಿದ್ರು ಮತ್ತು ಬ್ರಿಗೇಡ್ ರೋಡ್ ಹತ್ರ ಇದೆಲ್ಲ ಸಿಗ್ದೇಡಿಸ್ ಆಗ ಕಾಲದಲ್ಲಿ ಅವ್ರ ಹೋದರೆ ಬಂದ್ಬಿಡ್ತಾ ಇತ್ತು ಹಾಕ್ಸ್ಬಿಟ್ರು ಎಲ್ಲ ಓ ಗೌರ್ಮೆಂಟ್ ಫಂಡ್ ಎಲ್ಲ ಅದು ಹಾಂ ಸ್ಪಾನ್ಸರು ಸ್ಪಾನ್ಸರ್ ಅಷ್ಟೇ ನಡೆದು ಹೋಯ್ತಲ್ಲ ಕಾಲ ಆಮೇಲೆ ಕೇಳಾಗೋಯಿತು ಸರಿ ಅಂತ ಹೇಳಿದೆ ಅಲ್ಲಿಂದ ಐ ವಾಸ್ ದೇರ್ ಫಾರ್ ದ ಟ್ರಾಫಿಕ್ ಫಾರ್ ಫೋರ್ಸ್ ಮನೆ ದೆನೇ ಸ್ಪ ಒಂದು ಸೀಸ ಏನು ಮಾಡಿದ್ರು ಕ ಇವರು ಬಂದ್ಬಿಟ್ರು ಯಾರು ಕ ಕೋದಲ್ರ ನಮ್ಮ ಮನೆಗೆ ಯಶವಂತಪುರದಲ್ಲಿತ್ತು ನಾನು ಇರಲಿಲ್ಲ ಆಮೇಲೆ ಬಂದಿದ್ದೆ ಮನೆ ಸ್ವಲ್ಪ ಚೆನ್ನಾಗಿ ಇಟ್ಕೊಂಡಿರ್ತೀವಿ ಏನೋ ಇನ್ಸ್ಪೆಕ್ಟರ್ ಆದ್ರಲ್ಲ ಅಂತ ಹೇಳಿದೆ ನಮ್ಮ ಮಿಸಸ್ಗೆ ಹೇಳ್ಬಿಟ್ರು ಇದು ಇಮಿಡಿಯೇಟಾಗಿ ಟ್ವೆಂಟಿ ಫೋರ್ ಅವರ್ಸಲ್ಲಿ ಮನೆ ಖಾಲಿ ಮಾಡಿ ನೀವು ಬೇರೆ ಕಡೆ ಹೋಗಿ ಅಂತ ಹೇಳ್ಬಿಟ್ಟು ನಮ್ಮ ಮಿಸ್ಸಸ್ಗೆ ಯಾಕೆ ಸಾರ್ ಅಂತ ಕೇಳಿದ್ರು ನಾನಿಲ್ಲಿ ಡಿ ಸಿ ಪಿ ಆಫೀಸ್ ಮಾಡ್ತೀನಿ ನೀನು ಮನೆ ಖಾಲಿ ಮಾಡಿ ಹೋಗು ಅಂತ ಹೇಳಿದ್ರು ಆಮೇಲೆ ಕೆಲ ಮನೆಗೆ ಬರ್ತೀನಿ ನನಗೆ ಆಶ್ಚರ್ಯ ಆಗೋಯ್ತು ಏನಪ್ಪಾ ಕಮಿಷನರ್ ಬಂದು ಹಿಂಗೆಲ್ಲ ಹೇಳಿದೆ ಕೇಳಿದೆ ಏ ವಿತಿನ್ ಟ್ವೆಂಟಿ ಫೋರ್ ಅವರ್ಸ್ ಯು ಯಾ ಟು ವೆಕೆಟ್ ದಟ್ ಹೌಸ್ ಅಂತ ಹೇಳಿದ್ರು ಸರಿ ಸರ್ ಅಂತ ಹೇಳಿದೆ ಬೇರೆ ಮಾತಾಡೋಂಗೇನಲ್ಲ ಕೂದಂಡನ ಹತ್ರ ಸರಿ ಅಂತ ಹೇಳಿದೆ ಅದೇ ಆಗ ನಾನೊಂದು ಏರ್ಪೋರ್ಟ್ ಟ್ರಾಫಿಕ್ ಅಂತ ಒಂದು ಮಾಡ್ಕೊಂಡಿದ್ದೆ ನಾನು ಮಾಡಿದ್ದೆ ನಾನು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಅಂತ ಹೇಳಿದೆ ಆಗ ಹೆಚ್ ಎಲ್ನವ್ರಿಗೆ ನಾನು ಕೇಳಿದೆ ಒಂದು ಮನೆ ಕೊಡಿ ಸರ್ ಇಲ್ಲಿ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಮಾಡಿದೆ ಅವರು ಪಾಪ ಒಂದು ಕೊಟ್ಬಿಟ್ರು ಈಗ ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಹೇಳಿದ್ದೆ ಅದ್ರ ಪಕ್ಕದಲ್ಲೇ ಒಂದು ಫೋಟ್ ಬಿಟ್ರು ಮನೆ ನಾನು ಈ ಸಾಮಾನೆಲ್ಲ ನಮ್ಮ ಮನೆ ತಗೊಂಡೋಗಿ ಅಲ್ಲ ಹಾಕೊಂಡೆ ಟ್ರಾಫಿಕ್ ಪೊಲೀಸ್ ಎಲ್ಲ ಅಲ್ಲೇ ಎಲ್ಲ ಕೊಟ್ಟರು ಒಳಗಡೆ ಅದೇ ಹೇಳಿದೆ ಆಮೇಲಕ್ಕೆ ದೆನ್ನ ಆಮೇಲಕ್ಕೆ ನನಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟ ಕೋದಂಡ ರಾಮ್ ಅಂತ ಹೇಳಿದೆ ಈ ವಾಸ್ ಅ ವೆರಿ ಟೆರಿಬಲ್ ಆಫೀಸರ್ ಅವನು ಅವನು ಹೇಳ್ದೆ ಆಗಲೇಬೇಕು ಆ ಬೆಂಗಳೂರಲ್ಲಿ ಜೆ 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 ನಗರದಲ್ಲಿ ಒಂದು ಸಲ ಸ್ಟ್ಯಾಬಿಂಗ್ ಇನ್ಸೂರೆನ್ಸ್ ಆಗೋ ಫಾರ್ ಏಯ್ಟ್ ಡೇಸ್ ಸ್ಟಾ ಸ್ಟಾಪ್ ಆಗ್ತಾ ಇರಲಿಲ್ಲ ಕೋಧನ್ರಾಮೆ ಯೂಸ್ ಟು ಟೇಕ್ ದಿಸ್ ಥಿಂಗ್ ಏನು ರೌಂಡ್ಸು ಯಾವ ಅವನು ಎಲ್ಲೋ ಅವನು ಇನ್ಸ್ಪೆಕ್ಟರ್ ಎಲ್ಲಿ ಅವನು ಯಾರು ಕಾಟನ್ಪೇಟೆ ಇನ್ಸ್ಪೆಕ್ಟ್ರಿಗೆ ಓಪನ್ ಆಗಿ ಏನ ಯಾ ಬಳೆ ಹಾಕ್ಕೊಂಡಿದ್ಯಾ ಸೀರೆ ಹಾಕ್ಕೊಂಡಿದ್ಯಾ ಸೀರೆ ಉಟ್ಕೊಂಡಿದ್ಯಾ ವೇರಿ ದಟ್ ಪುಷ್ಪ ವೇರಿ ದಟ್ ಕಳಪತ್ತರ್ ಅಂತ ಅವನು ಕೇಳೋರು ಆ ಇನ್ಸ್ಪೆಕ್ಟ್ರ್ ತಳಂಬ ಬಡಾಯಿಸಿದೆ ಡೇ ಡೇಸ್ ಫಾರ್ ಲೈಕ್ ದಟ್ ಆಗ ನಮ್ಮ ಕಂಟ್ರೋಲ್ ರೂಮಲ್ಲಿ ನಾಯಕ ಅಂತ ಇದ್ದರು ಅವರು ಹೇಳ್ತಾ ಇದ್ರು ಕಮಿಷನರ್ ಸಾಹೇಬ್ರಿಗೆ ಸರ್ ಬೇಡ ಸರ್ ಹಂಗೆಲ್ಲ ಮಾತಾಡಬೇಡಿ ಸರ್ ಬೇಡ ಸರ್ ಐ ಯು ಕಿಪ್ ಕಾಯಿಟ್ ಅಂತ ಹೇಳಿದ್ರೆ ಅವ್ರಿಗೆ ದಬಾಯ್ತಾ ಇದ್ದರು ಹಾಗೆ ರಾಮಯ್ಯ ಭಾಳ ಅವನು ಕಮಿಷನರ್ ಆಫೀಸರ್ ಇದ್ದಾಗ ಕಮಿಷ್ನರು ಕಿಟಕಿಗಳು ದೊಡ್ಡ ಡೋರ್ಗಳು ಎಲ್ಲ ಓಪನ್ ಆಗಿರ್ತಾ ಆಗಿರ್ತಾಯಿದ್ವು ಎನಿಬಡಿ ಕ್ಯಾನ್ ಎಂಟರ್ ಭಾಳ ಟಫ್ ಇತ್ತು ಒಂದು ದಿವಸ ಫೋನ್ ಬಂತು ಆಗ ನನಗೆ ಬಾಣಸವಾಡಗೆ ಶಿಫ್ಟ್ ಮಾಡಿಬಿಟ್ಟ ಆಗ ಒಂದು ದಿವಸ ಬಾಣಸವಾಡಿಗೆ ಫೋನ್ ಮಾಡಿದೆ ಯಾರು ಗೊತ್ತಾ ಸರ್ ಗೊತ್ತಾಯಿತು ಕಮಿಷನರ್ ಸಾಹೇಬರು ಐ ನೋ ದಟ್ ಕಾಲ ಪತ್ತರ್ ಸ್ಟೇಯಿಂಗ್ ಇನ್ ಯುವರ್ ಲಿಮಿಟ್ಸ್ ಐ ಡೋಂಟ್ ವಾಂಟ್ ಐ ಆಮ್ ಐ ವಿಲ್ ಕಮ್ ಟು ಯುವರ್ ಲಿಮಿಟ್ಸ್ ಇನ್ಕಾಗ್ನಿಟೋವ್ ಅಂತ ಹೇಳಿಬಿಟ್ರು ಅಂದರೆ ಯಾರು ಮನೆ ಮಾತು ನಾನು ಬಂದ್ಬಿಡ್ತೀನಿ ಅವನೇನಿದ್ರೂ ನಿನಗೆ ಬಿಡೋದಿಲ್ಲ ಅಂತ ಹೇಳಿದ್ರು ಅಲ್ಲಿಗೆ ಕತೆ ನನಗೆ ಮುದಾಯ್ತು ಸೀದಾ ಇವ ಮನೆ ಗೊತ್ತಾ ಅಂತ ಮನೆ ಗೊತ್ತು ಸರ್ ಲಿಂಗರಾಜಪುರದಲ್ಲಿ ಇದ್ದಾನೆ ಸರ್ ಅಂತ ಹೇಳಿದೆ ಸರಿ ಅಲ್ಲಿ ಹೋಗಿದ್ದೆ ಅವನು ಡೇ ಆ್ಯಂಡ್ ನೈಟ್ ಅಲ್ಲಿ ಟೂ ತ್ರೀ ಡೇಸ್ ನಾನು ಅಲ್ಲೇ ಬಲಕೊಂಡೆ ಎಲ್ಲೇ ಅವ್ನ ಮನೆಯಲ್ಲೇ ಕಲಾಪಾತ್ರ ಮನೆಯಲ್ಲೇ ಅವನಿಗೆ ಆಂ ಮನೆಯೊಳಗೆ ಮನೆಯವ್ ಇನ್ನೇನು ಮಾಡೋಕ್ಕಾಗುತ್ತೆ ಅವ್ನು ಬಂದರೆ ಇದು ಮಾಡ್ಬಿಡೋಣ ಅಂತ ಎನ್ಕೌಂಟ್ರು ಅಷ್ಟೇ ಮತ್ತಿನ್ನೇ ಮಾತೇ ಇಲ್ಲ ಕಮಿಷ ಕಡೆಗೆ ಕಮಿಷನರ್ ಸರ್ ಅವನು ಮೂರು ಬಿಟ್ಟು ಹೊಟ್ಟ ಹೊಟ್ಟಿದ್ದಾನೆ ಸರ್ ಅವನು ಪುಷ್ಪ ಇಬ್ಬರನ್ನು ಆಯಿತು ಅಂತ ಹೇಳಿದ್ರೆ ಸುಮ್ಮನೆ ಇದ್ದರು ಅಲ್ಲಿಂದ ನನಗೇನಾಯಿತು ಆ್ಯಂಟಿ ರೌಡಿ ಸ್ಕ್ವಾಡ್ ಒಂದು ಕ್ರಿಯೇಟ್ ಆಗೋದು ಅಷ್ಟೊತ್ತಿಗೆ ಬಲರಾಮ್ ಇದ್ನಲ್ಲ ರೌಡಿ ಅವನೇನು ಮಾಡ್ದು ಅವನು ಅಷ್ಟೊತ್ತಿಗೆ ಶ್ರೀನಿವಾಸ್ ಸಾಹೇಬ್ರು ಕಮಿಷ್ನರಾಗಿ ಬಂದುಬಿಟ್ರು ಅವ್ರು ಬಂದಿದ್ದೇ ಥರ ಬೆಂಗಳೂರಲ್ಲಿ ರೌಡಿಜಮ್ ಸ್ಪ್ರೆಡ್ ಆಗೋಯ್ತು ಲೈಕ್ ಎನಿಥಿಂಗ್ ಆ ಕಮಿಷನರ್ಗೆ ತಡೆಯೋಕ್ಕಾಗ್ತಾ ಇರಲಿಲ್ಲ ಏನು ಮಾಡೋದು ಅಂತ ಹೇಳಿದ್ದೆ ಅಷ್ಟೊತ್ತಿಗೆ ಈ ಕಡೆ ಇವ್ನ ನೋಡಿದೆ ಸೋಮ ಇವನುಂದು ಡೆಡ್ಲಿ ಸೋಮ ಅಂದು ಭಾಳ ಗಲಾಟೆಗಳಾಗೋಗಿತ್ತು ಪರ್ಟಿಕ್ಯುಲರ್ಲಿ ಸೌತ್ ಇದರಲ್ಲಿ ಅಲ್ಲಿ ಹೊಡೆಯೋದು ಇಲ್ಲಿ ಹೊಡೆಯೋದು ಆ ಇದು ಮಾವಿನಕಾಯಿ ಮಂಡಿಗೆ ಹೋಗೋದು ಅಲ್ಲಿ ವಸೂಲಿ ಮಾಡೋದು ಎಲ್ಲ ಶುರು ಆಗೋಗಿತ್ತು ಅಲ್ಲಿ ಬಲರಾಮಂದು ಅಲ್ಲಿ ಎಲ್ಲಿ ಆ ಜೈಲಲ್ಲೇ ಆ ಜೈಲಲ್ಲೆ ಅವನಿಗೆ ಅಗೇನ್ಸ್ಟ್ ಆದವರು ಇದ್ದರು ಅವ್ರ ಒಂದು ದಿವಸ ಏನಾಯಿತು ಬಲರಾಮಿಗೆ ಫಿಶ್ ಮಾಡೋ ಅಂತ ಹೇಳಿದೆ ಇವ್ರ ಕಡೆಯಿಂದ ಮೆಸೇಜ್ ಬಂದಿತ್ತಾನು ಯಾರ ಕಡೆಯಿಂದನೋ ಆ್ಯಂಟಿ ಗ್ರೂಪಿಂದ ಒಂದು ದಿವಸ ದೊಡ್ಡ ಕೇಕ್ ಬಲರಾಮಂದು ಇದು ಮಾಡಬೇಕು ಅಂತ ಹೇಳಿದ್ದೆ ಬರ್ಡೇ ಮಾಡಬೇಕು ಅಂದರೆ ದೊಡ್ಡ ಕೇಕ್ ತರ್ಕೊಂಡು ಕೇಕ್ ಒಳಗಡೆ ಒಂದು ಡ್ಯಾಗರ್ ಇಟ್ಟಿದ್ರು ಆಗ ಭಾಳ ಫ್ರೀ ಆಗಿತ್ತು ಎಲ್ಲಿ ಆಗ ಇಲ್ಲಿತ್ತು ಎಲ್ಲಿ ಗಾಂಧಿನಗ ಗಾಂಧಿನಗರದಲ್ಲಿತ್ತು ಆಗ ಸ್ವಲ್ಪ ಫ್ರೀ ಆಗಿತ್ತು ಓ ಇದು ಬಲರಾಮನ ಅಣ್ಣನಿಗೆ ಅಲ್ಲ ಅಂತ ಹೇಳಿದೆ ಒಳಗಡೆ ಬಿಟ್ಟರು ಆ ಡ್ಯಾಗರಲ್ಲಿ ಹೋಗಿದ್ದೆ ಅವರು ಎಲ್ಲ ಇದು ಮಾಡಿದೆ ತೊಗೊಂಡಿದ್ದೆ ಅವ್ನಿಗೆ ಮರ್ಡ್ರ್ ಮಾಡಿಬಿಟ್ರು ಜೈಲಲ್ಲಿ ಕೇಕ್ ಒಳಗಡೆ ಚಾಕು ಇಟ್ಟರು ಹಾಂ ಹೌದು ಕೇಕ್ ಒಳಗಡೆ ಕೆಳಗಡೆ ಚಾಕು ಮೇಲ್ಗಡೆ ದೊಡ್ಡದು ಇದು ಅಯ್ಯೋ ಅವರೆಲ್ಲ ಇಂಟೆಲಿಜೆಂಟ್ ಇರ್ತಾರೆ ಯಾರು ದಿಸ ದಿಸ್ ಥಿಂಕ್ ಯಾರು ರೌಡಿಗಳು ಏನೋ ಅಷ್ಟೊಂದು ಇದ್ದಿರಲ್ಲ ಅಂತಲ್ಲ ಕಡೆಗೆ ಅದರಲ್ಲೇ ಮರ್ಡರ್ ಆಗೋಯ್ತು ಅಲ್ಲಿ ಒಂದು ಅಲ್ಲಿ ಮರ್ಡರ್ ಆಯಿತು ಇಲ್ಲಿ ರೌಡಿ ಕಂಟ್ರೋಲ್ ಮಾಡದೆ ಕಷ್ಟ ಆಯಿತು ಆಗ ಕಮಿಷ್ನರ್ ಥಟ್ಟು ಫಾರ್ಮೇ ರೌ ಆ್ಯಂಟಿ ರೌಡಿ ಸ್ಕ್ವಾಡ್ ಅಂತ ಹೇಳಿದೆ ನಮಗೆ ಮಾಡಾಕ್ಬಿಟ್ರು ಆಗ ಪ್ರವೀಣ್ ಸೂತ್ ಸಾಹೇಬ್ರು ಈಗ ನಾವು ಡಿ ಜಿ ಅವರು ಹೀ ಬಿ ಕೆಮ್ ದಿ ನೋಡಲ್ ಆಫೀಸರ್ ಫಾರಸ್ ನೋಡಲ್ ಆಫೀಸರ್ ಅಂದ್ರೆ ಸರ್ ಹಾಂ ಸ ಹೆಡ್ ಚೀಫು ಆಮೇಲೆಕ್ಕೆ ಪೂರ್ಣ ಚಾಂತ ಇದ್ದರು ನಾನು ಮತ್ತು ಅಶೋಕ್ ಕುಮಾರ್ ಇದ್ದರು ಆಮೇಲೆ ಅಜೀಮ್ ಇದ್ದರು ಆಮೇಲೆ ಕೆ ಎ ವಿ ಕೆರೆಡ್ಡು ಭೀಮಯ್ಯ ಇವರೆಲ್ಲ ಸೇರ್ಕೊಂಡಿದ್ದೆ ಒಂದು ಟೀಮ್ ಮಾಡಿಬಿಟ್ರು ಟೀಮ್ ಮಾಡದೆ ಗೌರ್ಮೆಂಟ್ ಇದನ್ನು ನಮಗೆ ಆಗ ಕಮಿಷನರ್ ಒಂದು ಟೂ ಲ್ಯಾಕ್ಸ್ ರುಪೀಸ್ ಕೊಟ್ಟರು ನೀವು ಎಲ್ಲಾನ ಹೋಗಿ ಏನನ್ನ ಮಾಡಿ ಯೂಸ್ ದಿಸ್ ಅಮೌಂಟ್ ಅಂತ ಹೇಳಿದ್ದೆ ಆಗ ವಿ ಮೇಡ್ ಮೇಡವ್ರ ಹೆಡ್ ಕ್ವಾರ್ಟರ್ಸ್ ಅಟ್ಟೆ ಶೇಷಾದಿಪುರಂ ಇನ್ಸ್ಪೆಕ್ಟ್ರ್ ಅಲ್ಲಿ ವೇ ವೇ ಭೀಮಯ್ಯ ಅವರು ಅಲ್ಲಿ ಆಗಿದ್ದರು ಅವರು ನಿದ್ದೆ ಮಾಡ್ತಾ ಇರಲಿಲ್ಲ ರಾತ್ರಿ ರಾತ್ರಿ ಹಗಲು ಸ್ಟೇಷನಲ್ಲೇ ಕೂತಿರೋ ಮಾರಾಯ ಹ್ಞೂ ಯಾವಾಗ ಒಂದು ಸಲ ಮನೆಗೆ ಹೋಗೋ ಬರೋನು ಅಷ್ಟೇ ಹಾಂ ಅದಾ ಅಲ್ಲೇ ಇರ್ತಾ ಇದ್ದೆ ಅಷ್ಟೇ ನಾವು ಹೆಚ್ ಎಲ್ ಪೊಲೀಸ್ ಸ್ಟೇಷನ್ಗೆ ಏನಾರ ಟ್ರಾನ್ಸ್ಫರ್ ಆಯಿತು ಅಂತ ಹೇಳಿದ್ರೆ ಅಯ್ಯೋ ಸೊಳ್ಳೆಗಳಲ್ಲಪ್ಪ ಅಲ್ಲಿ ಅಂತ ಹೇಳ್ತಾ ಇದ್ದರೆ ಅವನೇನು ಮಾಡ್ತಾ ಇದ್ದ ಭೀಮಯ ಒನ್ಸಿವಾಸಿನ ಸಬ್ ಇನ್ಸ್ಪೆಕ್ಟರ್ ದಿಸ್ ದಿಸ್ತಿಗೆ ಎಲ್ಲಿ ಹೆಚ್ ಐ ಎಲ್ ಪೊಲೀಸ್ ಸ್ಟೇಷನ್ನು ಅಲ್ಲಿ ದಮನೂರು ದಮ್ಳೂರು ಅಂದರೆ ದಮ್ಮನೂರು ಊರು ಆ ದಮ್ಳೂರು ಅಂದರೆ ಸೊ ಸೊಳ್ಳೆಗಳು ಸೊಳ್ಳೆಗಳ ಕಾಟ ವಿಪರೀತ ಆಯಿತು ಅಲ್ಲಿ ಹೋಗಿದ್ದೆ ಇವನೇನು ಮಾಡವ ಇವೊಂದು ಸೊಳ್ಳೆ ಪರದ ಕರ್ಕೊಂಡು ಹೋಗಿದ್ದೆ ಅವನು ಚೇಂಬರಲ್ಲಿ ಇಟ್ಕೊಂಡಿದ್ದ ಅಲ್ಲೇ ಅಲ್ಲೇ ಮಲ್ಕೊಳ್ತಾ ಇದ್ದ ಸ್ಟೇಷನಲ್ಲೇ ಬೇಡ ಖಾತೆಗಳು ಅಯ್ಯೋ ಅತ್ತ ಇಪ್ಪತ್ನಾಲ್ಕು ಗಂಟೆ ಆ್ಯಸ್ ಎ ಡಿ ಎಸ್ ಪಿ ಹೊಳೆದ ಸಪುರ ಇದ್ದೆ ಅವನು ರಾತ್ರಿ ಹಗಲು ಅಲ್ಲೇ ಆಫೀಸಲ್ಲೇ ಇರೋ ಮಲ್ಕೊಳ್ಳವ ಹೌದು ಆ ಫ್ರೇಧರ್ ಟೌನಲ್ಲಿದ್ದೆ ಆ ಫ್ರೇಧರ್ ಟೌನ್ ಒಂದು ಆ್ಯಂಟಿ ರೂಮ್ ಇತ್ತು ಅಲ್ಲೇ ಮಲ್ಕೊಳವ ಸರ್ ನಾನು ಮನೆಗೆ ಹೋಗ್ತಾಯಿದ್ರು ಸರ್ ನಮಗೆಲ್ಲ ಹೇಳ್ತಾ ಇದ್ರು ಇವರು ಇಲ್ಲೇ ಮಲ್ಕೊಳ್ತಾರೆ ಸಾರ್ ಪೇಪರ್ಗೆಲ್ಲ ಹಾಕ್ಕೊಂಡಿದ್ದೆ ನ್ಯೂಸ್ ಪೇಪರ್ ಹಾಕ್ಕೊಂಡು ಮಲ್ಕೊಂಡ್ಬಿಡ್ತಾ ಇದ್ದ ಅಂತ ಒಂದು ಡೆಡಿಕೇಟೆಡ್ ಆಫೀಸರ್ ಅವನು ಯಾರು ನಮ್ಮ ಭೀಮಯ ಅವರು ಪಾಪ ಅವ್ರ ಸಣ್ಣ ಇಬ್ಬರು ಇದ್ದರು ಒಂದು ಸಣ್ಣ ಎಕ್ಸ್ಪೈರ್ಡ್ ಅಟ್ ಅಮೇರಿಕಾ ಯಾವುದೊಂದು ಆ್ಯಕ್ಸಿಡೆಂಟಲ್ಲಿ ಮೆಸೇಜ್ ಹೋಯಿತು ಹೀಗೆಲ್ಲ ಹಾಗೆ ಹೋಗ್ಬಿಟ್ಟಿದೆ ಅಂತ ಹೇಳಿದೆ ಈ ಸ್ಟೇಡಿಂದ ಆಫೀಸ್ ಓನ್ಲಿ ಸಿ ಡಿ ಆಫೀಸಲ್ಲಿ ಹೌದಾ ನನ್ನ ಮಗ ಆಗಿದೆ ಏನು ಮಾಡೋಕ್ಕಾಗುತ್ತೆ ನಾ ಅವನು ಆಫೀಸಲ್ಲೇ ಅವನು ರಾತ್ರಿ ಹಗಲು ಆ ಹೆಣ ಬಂದಮೇಲೆ ಅವನು ಹಿ ಕೆಮ್ ಟು ಹಿ ಸಚಿನ ಡೆಡಿಕೇಟೆಡ್ ಆಫೀಸರ್ ಇದ್ದ ಅವನು ಹಾಂ ಇಷ್ಟೆಲ್ಲ ಆಗೋಯಿತು ಕಡೆಗೆ ನಮಗೆ ಆ್ಯಂಟಿ ರೌಡಿಸ್ ಸ್ವಾಡ್ಗಳರ್ಲಿ ಒಂದು ಟೂ ಟೂ ಹಂಡ್ರೆಡ್ ಫಿಫ್ಟಿ ರೌಡಿಸ್ಗೆಲ್ಲ ರೌಂಡ್ ಆಫ್ ಮಾಡಿದ್ರು ಲೈಕ್ ಇವನು ಯಾರು ಟೈಟ್ ನಾರಾಯಣ ಅವನು ಇವ್ನು ಯಾರು ನಾರಾಯಣ ಅಂತ ಹೆಸರು ಅವನಿದ್ದ ಮತ್ತು ಇವನಿದ್ದ ಅವನು ಮರ್ಡ್ರ್ ಆಗೋಯ್ತಲ್ಲಪ್ಪ ಅವನು ಪುಷ್ಪ ಇದ್ದ ರಾಜೇಂದ್ರ ಇದ್ದ ಮತ್ತು ಇವನು ಕಾಲಪತ್ರ ಪತ್ರ ಇವರಿಗೆಲ್ಲ ಎಲ್ಲರಿಗೂ ಅರೆಸ್ಟ್ ಮಾಡೋದು ಎಲ್ಲ ಆಯಿತು ಎಲ್ಲ ಮಾಡಿದ್ದೆ ಕಡೆಗೆ ಫೈನಲಿ ವಿ ಹ್ಯಾವ್ ಟಾರ್ಗೆಟೆಡ್ ಆನ್ ದಿಸ್ ಥಿಂಗ್ ಡೆಡ್ಲಿ ಸೋಮಾಗೆ ಸೋಮ ಏನು ಮಾಡೋನು ಅವನು ಪೂರ ನಾ ನಾರ್ತಲ್ಲಿ ಸ್ಟೂಡೆಂಟ್ಸ್ ಕಮ್ಯುನಿಟಿನಲ್ಲಿ ಭಾಳ ಚೆನ್ನಾಗಿದೆ ಅವ್ರಿಗೆಲ್ಲ ದುಡ್ಡು ಕೊಡೋದು ಇದು ಮಾಡೋದು ಮತ್ತು ಕುಡಿಯೋದು ಅದು ಇದು ಎಲ್ಲ ಮಾಡಿಸ್ತಾ ಇದ್ದ ಅವನು ಊರು ಬಂದುಬಿಟ್ಟಿದೆ ಈ ಹತ್ರ ಗೆಡ್ಡೂರು ಅಂತ ಇದೆ ಆ ಗೆಡ್ಡೂರಲ್ಲಿರೋನು ಇಲ್ಲೆಲ್ಲ ಏನಾನ ಆಯಿತು ಅಂತ ಹೇಳಿದ್ರೆ ಗೆಡ್ಡೂರು ಕೊಟ್ಟೋಗ್ಬಿಡೋನು ಅಲ್ಲಿ ಅದು ನಾ ನಮ್ಮ ಆಫೀಸರ್ಸ್ ಎಲ್ಲ ನೋಡ್ಕೊಂಡೆ ನಾವೆಲ್ಲ ಬಂದಿದ್ವಿ ನಾವು ಗೆಡ್ಡೂರಲ್ಲಿ ಅವ್ನ ತಂದೆ ಮತ್ತೆ ಜಮೀನ್ ಗಿಮೂನು ಎಲ್ಲ ದೊಡ್ಡ ಮನೆ ಎಲ್ಲ ಇದೆ ಜಮೀನ್ದಾರರು ಹಾಂ ಹೌದು ಆದರೆನು ಮತ್ತೆ ಇವನು ಇಲ್ಲಿ ಕೆಂಗೇರಿ ಗೇಟಲ್ಲಿ ಒಂದು ಮನೆ ಇತ್ತು ಇಲ್ಲಿ ಪೊಲೀಸ್ ಸ್ಟೇಷನ್ನ ಮುಂದೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಹಂಡ್ರೆಡ್ ಮೀಟರ್ಸಲ್ಲೇ ಒಂದು ದೊಡ್ಡ ಮನೆ ಇತ್ತು ಯಾರ್ದು ಈ ಸೋಮಂದು ಅಪ್ಪೊಂದು ಭಾಳ ಅಲ್ಲಿ ಹುಡ್ಡೇ ಕಾಸ್ಟ್ಲಿ ಎಲ್ಲ ಟೀ ಕುಡ್ಡಲ್ಲಿ ಎಲ್ಲ ಆಗಿತ್ತು ಎಲ್ಲ ಹಾಂ ಅಷ್ಟ ಇದ್ದ ಅಲ್ಲಿ ಕೆಂಗೇರಿ ಗೇಟಲ್ಲಿ ಅಂತಂದ್ರೆ ಕೋಟೆ ನಾರಾಯಣ ಇವರೆಲ್ಲ ಓಪನ್ ಆಗಿ ಮರ್ಡರ್ ಮಾಡ್ತಾ ಇದ್ದ ಕಡೆಗೆ ಅವನಿಗೆ ಏನಾರ ಮಾಡಿದೆ ಕಡೆಗೆ ನಮಗೆ ಮೆಸೇಜ್ ಬಂತು ಐದರ್ ಡೂ ಆರ್ ಡೈ ಸೋ ಅಂದರೆ ಸೋಮನಿಗೆ ಹಿಡಿದಿ ಇಲ್ಲ ಅಂದರೆ ಫಿನಿಷ್ ಮಾಡಿ ಅವನಿಗೆ ಅಂತ ಹೇಳಿದ್ದೆ ಕಡೆಗೆ ಏನಾಗೋಯ್ತು ನಾವು ಈ ಟ್ರಾವೆಲ್ ಲೈಕ್ ಎನಿಥಿಂಗ್ ಡೇ ಆ್ಯಂಡ್ ನೈಟು ಕಾರಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡಿ ಕಡೆಗೆ ಒಂದು ದಿವಸ ಇನ್ಫಾರ್ಮೇಷನ್ ಬಂದ್ಬಿಡ್ತು ಅಶೋಕ್ ಕುಮಾರ್ಗೆ ಅವನು ಇದ್ರ ಹತ್ರ ಬರ್ತಾನೆ ಇಲ್ಲಿ ಇಂದ್ರಾನಗರ ಕಾಂಪ್ಲೆಕ್ಸ್ ಹತ್ರ ಬರ್ತಾನೆ ಅಂತ ಹೇಳಿದ್ದೆ ಸೊ ನಾನು ಅಜೀಮು ಮತ್ತು ಅಷ್ಟೊತ್ತಿಗೆ ನೈಟಲ್ಲೇ ಇವನಿಗೆ ಕೊತ್ತು ಇವನಿಗೆ ಯಾರಿಗೆ ವಿಜಯ್ ಕುಮಾರ್ ಆಲಿಯಾಸ್ ಇವನು ವಿಜಯ್ ಕುಮಾರ್ ಆಲಿಯಾಸ್ ಕೌಳ ಕವಳ ಇವನು ಬರ್ತಾನೆ ಅಂತ ಅವನಿಗೂ ಹಿಡ್ಕೊಂಡಿದ್ವಿ ನಾವು ಹಿಡ್ಕೊಂಡಿದ್ದೆ ಕಾರಲ್ಲಿ ಇಟ್ಕೊಂಡಿದ್ವಿ ಅವನು ಆಮೇಲೆಕ್ಕೆ ಇವನೇನು ಮಾಡಿದಾಗ ಕರೆಕ್ಟ್ ಹತ್ತು ಗಂಟೆಗೆ ಬರ್ತಾನೆ ಸರ್ ಅಂತ ಅಲ್ಲಿ ಇದಿತ್ತು ಅವತ್ತೊಂದು ದಿವಸ ನಮಗೆ ಡಿಮಾಲಿಷನ್ ಒಂದು ಪ್ರೋಗ್ರಾಮ್ ಇತ್ತು ಎಲ್ಲಿ ಸೈಂಟ್ ಮಾರ್ಕ್ಸ್ ರೋಡಲ್ಲಿ ಅಲ್ಲಿಗೆ ಮೆಸೇಜ್ ಬಂದಿದ್ದ ತಕ್ಷಣ ನಾನು ಅಲ್ಲಿ ಹೇಳಿದೆ ಐ ಆ ಎಫ್ ಟಿ ಮತ್ತು ನಾವೆಲ್ಲ ಸೇರಿಕೊಂಡಿದ್ದೆ ಕಾರನ್ನು ಮಾಡ್ಕೊಂಡಿದ್ದೆ ನಾನು ಆಪ್ರೇಷನ್ಸಲ್ಲಿ ನಾನು ಆಯೋಥ ಡ್ರೈವರ್ ಯಾವುದೇ ಆಪ್ರೇಷನ್ ಆಗಲಿ ನಾನು ಡ್ರೈವರ್ ಇದ್ದೆ ಕಾರ್ ಓಡಿಸೋದು ಆಯಿತು ಆಗ ಸೊ ನಾನು ಡ್ರೈವರ್ ಸೀಟು ಕೂತ್ಕೊಂಡಿದ್ದೆ ಅಜೀಮು ಅಲ್ಲೇ ಕೂತ್ಕೊಂಡಿದ್ದೆ ಮತ್ತು ನಾವು ವಿ ಹ್ಯಾವ್ ಟೇಕನ್ ಎ ಪೊಸಿಷನ್ ಅಟ್ ಕಾ ಕಾಂಪ್ಲೆಕ್ಸ್ ಅಷ್ಟೊಂದಿಗೆ ಅಶೋಕ್ ಕುಮಾರ್ಗೆ ಒಂದು ಫೋನ್ ಬಂದ್ಬಿಡ್ತು ಅದೇ ಈ ವೆಂಟು ಅಪ್ ಸ್ಟೇರ್ಸ್ ಕಾಲಿಂಗ್ ಅಷ್ಟೊತ್ತಿಗೆ ಮಾಡಿ ಟೆನ್ ಓ ಕ್ಲಾಕಿಗೆ ಇವನು ಸೋಮ ಆಟೋ ರಿಕ್ಷಾದಲ್ಲಿ ಬಂದ್ಬಿಟ್ಟ ಬಂದಿದೆ ಏನು ಮಾಡ್ದೆ ಮೇಲುಗಡೆ ಮೇಲುಗಡೆ ನಿಂತ್ಕೊಂಡ ನನ್ಗೆ ಹಿಂಗೆ ಹಾಗೆ ಹಿಂಗೆ ನೋಡ್ದೆ ಅಷ್ಟೊತ್ತಿಗೆ ಇವನು ಮಾಡ್ದೆ ಕೊಳ ಸರ್ ನೋಡಿ ಸರ್ ಅವನು ಸೋಮ ಬಂದ್ಬಿಟ್ಟ ಅಂತ ಏನು ಮಾಡ್ದು ಅವನು ಅಷ್ಟೊತ್ತಿಗೆ ಏನು ಮಾಡ್ತೋದು ಆಟೋ ರಿಕ್ಷಾದಲ್ಲಿ ನೋಡ್ದೆ ಯಾರೂ ಇರಲಿಲ್ಲ ಡೌಟ್ ಟಕ್ ಅಂತ ಆಟೋ ರಿಕ್ಷಾದಲ್ಲಿ ಒಟ್ಟ ಏನು ಮಾಡ್ದು ಸೊ ಆ ಸಂಭವ ವಿ ಕಾಲ್ಡ್ ಅಶೋಕು ಅಶೋಕ್ ಕುಮಾರ್ಗೆ ಅಶೋಕ್ ಕುಮಾರ್ ಬಂದು ಕೂತ್ಕೊಂಡ್ರು ಕೂತ್ಕೊಂಡಿದ್ದೆ ಐ ಡ್ರೈವ್ ತೊಗೊಂಡಿದ್ದೆ ಯೂ ಟರ್ನ್ ತೊಗೊಂಡಿದ್ದೆ ಸೀದಾ ಹೈವೇಲಿ ಬಂದೆ ಬಂದಿದ ತಕ್ಷಣ ಅವನು ನೋ ಹಿಂದೆ ಮುಂದೆ ನೋಡ್ತಾನೇ ಇದ್ದಾನೆ ಹೊರಗಡೆಯಿಂದ ಬಂದು ಯಾರು ಸೋಮ ಇನ್ನ ಕಣ್ಣಲ್ಲೇ ಇದೆ ಅವನು ಇರೋದು ಕಡೆಗೆ ಸೋಮ ಸೋಮನ್ಗೆ ಏನು ಮಾಡಿದೆ ಅವನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದೆ ನಾನು ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಹೋಗ್ತಾಯಿದೆ ಆಟೋದಲ್ಲಿ ಈ ನೆವರ್ ನ್ಯೂ ದಟ್ ಇಸ್ ಬಿನ್ ಬೀನ್ ಚೇಜಿಂಗ್ ಅಂತ ಹೇಳಿದೆ ಕಡೆಗೆ ಇವತ್ತು ಸುಜಾತಾ ಟ್ಯಾಕ್ಸಿ ಏನೋ ಇದೆ ಇವತ್ತಿನ ದಿವಸ ಡಿಮಾಲಿಚ್ ಆಗಿದೆ ಅಲ್ಲಿ ಅಷ್ಟೊತ್ತಿಗೆ ಬೆಳಗ್ಗೆ ಹತ್ತು ಹತ್ತುವರೆಗೆ ಆಟೋದಿಗೆ ಏನಾಯಿತು ಆಟೋ ರಿಕ್ಷಾ ಅಝೀಮ್ ಗೆಟ್ ರೆಡಿ ವಿತ್ ರೆಲ್ ಆರ್ ಐ ಆಮ್ ಗೋಯಿಂಗ್ ಟು ಡ್ಯಾಶ್ ಅಗೇನ್ಸ್ಟ್ ದಟ್ ಆಟೋ ರಿಕ್ಷಾ ಅಂತ ಹೇಳಿದೆ ಏ ಸಿಂಗ್ ನೋಡೋದು ಸ್ವಲ್ಪ ಹುಷಾರಾಗಿ ಹೋಗಪ್ಪ ಹೋಗಿದ್ದೆ ಡ್ಯಾಶ್ ಹೊಡೆದ್ಬಿಟ್ಟೆ ಯಾರಿಗೆ ಆ ಇಲ್ಲ ಆಟೋ ರಿಕ್ಷಾಗೆ ವೇರ್ ದೇ ವಾಸ್ ಸಿಟ್ಟಿಂಗ್ ಅಲಾಂಗ್ ವಿತ್ ಸ್ವಾಮಿ ಅಂತ ಹೇಳಿದೆ ಇನ್ನೊಬ್ಬ ಇದ್ದ ರೌಡಿ ಅವ್ರ ಜೊತೆಯಲ್ಲಿದ್ದ ಟಕ್ ಅಂತ ಹೇಳಿದೆ ಆಟೋ ರಿಕ್ಷಾ ಮೇಲುಗಡೆ ಇದ್ದೋದು ಅಷ್ಟು ಸ್ಪೀಡಲ್ಲಿ ಹೊಡೆದಿತ್ತು ಬಿತ್ತು ಕೆಳಗಡೆ ಸೆಕೆಂಡ್ ಇದರಲ್ಲಿ ಹೊಡೆದೆ ಕೆಳಗಡೆ ಬಿದ್ದಿದ್ದ ಆಟೋ ರಿಕ್ಷಾ ಕ್ಯಾಪ್ಸೈಸ್ ಆಗೋಯ್ತು ಅಷ್ಟೊತ್ತಿಗೆ ಏನು ಮಾಡ್ತೋ ನಾನು ಸ್ಟೇರಿಗೆ ಎಲ್ಲ ಇದ್ದಾನೆ ಅಷ್ಟೊತ್ತಿಗೆ ಏನು ಮಾಡ್ತೀವಿ ಇನ್ನು ಹೊರಗಡೆ ನೋಡಿದ್ದೆ ಈ ವಾಂಟೆಡ್ ಟು ರನ್ ಆಮೇಲೆ ಅಜೀಮ್ ಅಲ್ಲೇ ಇದು ಹಿಂದ್ಗಡೆ ಇದ್ರಲ್ಲ ಅಲ್ಲ ಮುಂದೆ ಮುಂದ್ಗಡೆ ಅವರು ಭಾಗ ತೆಗೆದೇ ಅವನು ಸೋಮನ್ ಕಟ್ಟಿಸ್ಕೊಂಡು ಹೋದ್ರು ಅವನು ಹೇಳಿದ್ರು ಲೇ ಸೋಮ ಬೇಡ ನೀನು ನೀನು ಸರೆಂಡರ್ ಆಗೋ ಇಲ್ಲ ಆದರೆ ನಿನಗೆ ಮುಗಿಸ್ಬಿಡ್ತೀವಿ ಅಂತ ಹೇಳಿದೆ ಓಪನ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ರು ಅವನು ಓಡ್ತಾಯಿದ್ದೆ ಇವರು ಓಡ್ತಾಯಿದ್ರು ಕಡೆಗೆ ಅವನು ಆ ಮುಸ್ಲಿಮ್ ಮಶಾಣ ಇತ್ತು ಅಲ್ಲಿ ಕಾಂಪೌಂಡ್ ಹಾಕಿದ್ರು ಕಾಂಪೌಂಡ್ ಹತ್ತಿ ಏ ಬೇಡೋ ಬೇಡೋ ನಿನಗೆ ಫೈರ್ ಮಾಡ್ತೀನಿ ನೋಡು ಅಂತ ಹೇಳಿದೆ ಹೇಳ್ತಾಯಿದ್ರು ಅವನು ಹತ್ತಿ ಹೋಗಾಟೋದ್ಗೆ ಅಜೀಮ್ ಫೋ ಒಂದು ಎರಡು ರೌಂಡ್ ಹಾಕೋದು ಈ ಫೆಲ್ ಮುಂದ್ಗಡೆ ಬಿದ್ದುಬಿಟ್ಟ ಹಾತಾರೆ ಅಲ್ಲಿ ಹೌದು ಕೆಳಗಡೆ ಬಿದ್ದು ಮತ್ತೆ ಬಿದ್ದರೂ ಸಹ ಇಲ್ಲಿ ಎರಡುಗಡೆ ಬಿದ್ದಿತ್ತು ಆ ಹಿನ್ನಗಡೆ ಹೋಗಿತ್ತು ಬುಲೆಟೆಲ್ಲ ಹೋಗಿತ್ತು ಕಡೆಗೆ ಕೆಳಗಡೆ ಇನ್ನೂ ಒಂದು ಎರಡು ಮೂರು ಬುಲೆಟು ಅವನು ಬಿದ್ದುಬಿಡ್ತು ತಲೆಗೆ ಹೋಗಿದೆ ಕೆಳಗಡೆ ಬಿದ್ದು ಸತ್ತೋಗ್ಬಿಟ್ಟ ಅಷ್ಟೊತ್ತಿಗೆ ಇವನಿದ್ದ ಯಾರು ಇನ್ನೊ ಬರೋಡೇನಪ್ಪ ಛೆ ಅವನಿಗೆ ಏನು ಮಾಡಿದ್ರು ನಮ್ಮ ಅಶೋಕ್ ಕುಮಾರ್ ಅವರು ಫಾಲೋ ಮಾಡ್ಕೊಂಡು ಇದ್ದ ನಗರ ಅವನಿಗೆ ಎನ್ಕೌಂಟರ್ ಅವ್ನಿಗೆ ಎನ್ಕೌಂಟರ್ ಮಾಡಿದ್ರೆ ಅವನು ಆ ಸೀರಿಯಸ್ ಇಂಜುರಿ ಆಗಿದೆ ಅವನು ಹಾಸ್ಪಿಟ್ಲಿಗೆ ಹೋದ ಎಲ್ಲಿ ರಾಜೀವ್ ಗಾಂಧಿ ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಹೋಟೋಗಿದ್ದೆ ಅಲ್ಲಿ ಅಡ್ಮಿಟ್ ಆಗ್ಬಿಟ್ಟ ಅಲ್ಲಿ ಅಲ್ಲಿ ನಾನು ವಿಸಿಟ್ ಮಾಡಿದೆ ಡಾಕ್ಟ್ರ್ ಏನು ಟ್ರೀಟ್ಮೆಂಟ್ ಕೊಡಬೇಡಿ ಸಾಕು ಇನ್ನೂ ಹೋದರೆ ಒಳ್ಳೇದಾಗುತ್ತೆ ಬೆಂಗಳೂರು ಅಂತ ಹೇಳಿದ್ದೆ ಅಲ್ಲಿ ಅವ್ನಿಗೆ ಮಾಡಿ ಅವನು ಹೊಟೋಗ್ಬಿಟ್ಟ ಕಡೆಗೆ ಸೋಮಾನ ಹೋದ ಬೆಂಗಳೂರು ಥಂಡ ಹೊಡೆದ್ಬಿಡ್ತು ಬೆಂಗಳೂರು ಗುಂಡಿ ಅಶೋಕ್ ಕುಮಾರ್ ಅಜೀಮ್ ಅಜೀಮ್ ಹಾಕಿದ್ದು ಗುಂಡು ಇವನು ಲಾವಣಿ ಬಸವ ಅಂತ ಇದ್ದಾನೆ ಅವನು ಗುಂಡು ಹಾಕಿದ್ದು ಅಶೋಕ ಅಶೋಕ್ ಕುಮಾರ್ ಹೇಳ್ತಾರೆ ನಾನು ಗುಂಡು ಹಾಕಿದ್ದೆ ಆ್ಯಕ್ಚುಲಿ ನಾ ಅಜೀಮ್ ಹಾಕಿದ್ದು ಗುಂಡು ಆಮೇಲೆ ಕಾ ಕಾರಲ್ಲಿ ಇವನು ಕೂತ್ಕೊಂಡಿದ್ನಲ್ಲ ಯಾರು ಕೌಳ ಏಯ್ ಕೌಳ ಮೋಳಿ ಮಗನೇ ನೋಡೋ ನೀನು ಹೊಟ್ಟು ಹೊರಗಡೆ ಬಂದರೆ ನೀನು ಏನಾರ ಎಸ್ಕೇಪ್ ಆದರೆ ನಿನಗೂ ಅದೇ ಗತಿ ನಾನು ಬಿಡೋದಿಲ್ಲ ನಾನು ಅಂತ ಹೇಳಿದೆ ನಾನು ರಿವಲ್ವರೆಲ್ಲ ಇಟ್ಕೊಂಡಿದ್ನಲ್ಲ ನೋಡಿದ್ದು ಅವನು ತಂಡ ಹೊಡೆದ್ಬಿಟ್ರೆ ನನಗೂ ಆಗೋ ಹೊಡುತ್ತ ಇದು ಅಂತ ಹೇಳಿದ್ದೆ ಕಡೆಗೆ ಬಸವ ಎಲ್ಲಿ ಅಲ್ಲಿ ಲಾವಣಿ ಬಸವನಿಗೆ ಇವನು ಆಯಿತು ಕಡೆಗೆ ಇವನು ಎನ್ಕೌಂಟ್ರ್ ಆಗೋಯ್ತು ಯಾರ್ದು ಸೋಮಂದು ಅಷ್ಟೊತ್ತಿಗೆ ಕಮಿಷನರ್ ವಾಡಿಸ್ ಕಮಿಷನಿ ಎಲ್ಲ ಅವ್ರು ಬಂದಿದ್ದರು ಎಲ್ಲ ಅಲ್ಲ ಒಳ್ಳೆ ಕೆಲಸ ಆಯ್ತಪ್ಪ ಅನ್ನೋದಕ್ಕೆ ಬೆಂಗಳೂರಿಗೆ ಅಷ್ಟೊತ್ತಿಗೆ ರೌಡಿಸಮ್ ಥಂಡ ಹೊಡೆದೋಯ್ತು ಸೋಮವಾದ ಹಾಂ ಸೋಮವಾದ ಮೇಲೆ ಅದಾದ್ಮೇಲೆ ನಾವು ಒಂದು ಸ್ವಲ್ಪ ದಿವಸ ಕೆಲಸ ಮಾಡಿದ್ವಿ ಆಮೇಲೆಕ್ಕೆ ಯಾವಾಗ ಇದಾಯಿತು ಅಂತ ಹೇಳಿದ್ರೆ ಬಿಟ್ವಿ ನಾವೆಲ್ಲ ನಾವು ಸ್ಪ್ರೆಡ್ ಆಗಿಬಿಟ್ವಿ ನಾವೆಲ್ಲ ಆಮೇಲೆ ಸ್ಪ್ರೆಡ್ ಆದ್ರೂ ಅಂತ ಹೇಳಿದ್ರೆ ಕಮಿಷನರ್ ಆಟೋದ್ಗೆ ಇವರು ಶ್ರೀನಿವಾಸಲು ಹೋಗಿದ್ದೆ ನಮ್ಮ ಇವರು ಬಂತರು ರೇವಣ್ಸಿದೆಯ ಆ ರೇವಣ್ಸಿದಯ್ಯ ಬಂದಾಗ ಒಂದು ಏಳು ಕಿಡ್ನಾಪಿಂಗ್ ಕಿಡ್ನ್ಯಾಪಿಂಗ್ ಆಗೋಗ್ಬಿಡ್ತು ಎಲ್ಲ ಏಳು ಎಂಟು ಕಿಡ್ನ್ಯಾಪಿಂಗ್ ಆದರೆ ಅದು ಆ ರೇವಣ್ ಸಿದಯ್ಯ ನಾ ನಮ್ಮ ಟೀಮ್ ಮತ್ತೆ ಫಾರ್ಮ್ ಆಗೋಯ್ತು ಮತ್ತೆ ಎಸ್ ಸೇಮ್ ಟೀಮ್ ರೆಡಿ ಆಗೋಯ್ತು ಎಲ್ಲ ಅದು ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಒಂದು ಇವರು ಯಾವುದು ಆ ಒಂದು ಮಂಡ್ಯದಲ್ಲಿ ಒಂದು ಮಗು ಇತ್ತು ಮಗುದು ಕಿಡ್ನಾಪಿಂಗ್ ಆಗೋಯಿತು ಕಿಡ್ನ್ಯಾಪಿಂಗ್ ಆಗಿದ ತಕ್ಷಣ ಏನಾಗೋಯಿತು ನಮ್ಮ ಟೀಮ್ಗೆ ಕರ್ಸಿದ್ರು ಮಂಡ್ಯದಲ್ಲಿ ಆಗಿದ್ದು ನಾನು ನಮ್ಮ ಕರ್ಸಿದ್ದೆ ಸಿ ಆರ್ ಬ ಸೌತ್ಗೆ ಬಂದುಬಿಡಿ ಅಂತ ನಾವು ಬಂದ್ವಿ ಯು ಹ್ಯಾವ್ ಟು ಗೋ ಟು ದಿಸ್ ಥಿಂಗ್ ಮಂಡ್ಯ ಆ್ಯಂಡ್ ಗೆಟ್ ದಟ್ ದಿಸ್ ಥಿಂಗ್ ಇನ್ಫಾರ್ಮೇಷನ್ ತೊಗೊಂಡಿದ್ದೆ ಅಲ್ಲೊಂದು ಮಗು ಕಿಡ್ನಾಪಿಂಗ್ ಆಗಿದ್ದಾನೆ ಅದನ್ನು ಇದು ಮಾಡಬೇಕು ಸೈ ಇದನ್ನು ಮ ಇದು ಕೊಟ್ರಿ ಆ ಇದನ್ನೋ ನಾನು ಐ ವಾಸ್ ವರ್ಕಿಂಗ್ ಇನ್ ಐ ಟಿ ಹೇಳೋದನ್ನಲ್ಲ ಬಿಗಿನಿಂಗಲ್ಲಿ ನಾನು ಎಫ್ ಫೋರ್ಟಿನಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ ನಾನು ಆಗ ನನಗೆ ಈ ಟೆಲಿಫೋನೆಲ್ಲ ಟ್ಯಾಪಿಂಗ್ ಮಾಡೋದೆಲ್ಲ ನನಗೆ ಭಾಳ ಚೆನ್ನಾಗಿತ್ತು ಚೆನ್ನಾಗಿ ಗೊತ್ತಿತ್ತು ಆ ರಿಟೈರ್ ಆಗ ಡಿಪಾರ್ಟ್ಮೆಂಟ್ಲಿದ್ದರೂ ಹಳೆ ಖಾತೆಗಳು ಬ್ಲಾಕ್ ಆಗುತ್ತಾ ಯಾವಾಗ ನಾನಿತ್ತು ಅಂತ ಹೇಳಿದರೆ ಒಂದು ಪಾರ್ಟಿ ಏನು ಮಾಡ್ತೋ ಅಲ್ಲಿ ಆ ಕಡೆ ಹೋದರು ನಾನು ಐ ವೆಂಟ್ ಟು ದಟ್ ಎಕ್ಸ್ಚೇಂಜ್ ಎಕ್ಸ್ಚೇನ್ಗೆ ಹೋಗಿದ್ದೆ ಎಷ್ಟು ಕಾಲ್ಸ್ ಬರುತ್ತೆ ಅವ್ನ ಮನೆಗೆ ಅಷ್ಟು ಕಾಲ್ಸನ್ನು ಇದು ಮಾಡ್ಕೊಳ್ಳಿ ಪರ್ಟಿಕ್ಯುಲರ್ಲಿ ಫ್ರಮ್ ಬ್ಯಾಂಗ್ಳೂರಿಂದ ಯಾವ್ದಾದ್ರು ಕಾಲ್ ಬರ್ತೋ ಅದನ್ನು ಡೈವೇ ಡಿವೇಟ್ ಮಾಡ್ಕೊಳ್ಳಿ ನಿಮಗೆ ಬೇರೆ ಕಾಲ್ಸು ಇದು ಮಾಡ್ಕೊಳ್ಳಿ ಅಂತ ಹೇಳಿದೆ ಕಡೆಗೆ ಕಾಲ್ಸೆಲ್ಲ ಬರ್ತಾಯಿತ್ತು ಎಲ್ಲ ಬಂದಾಗ ಅವನು ಆ ಹುಡುಗನ ಮನೆಗೆ ಫೋನ್ ಮಾಡಿದೆ ಡಿಮ್ಯಾಂಡ್ ಮಾಡ್ತಾ ದುಡ್ಡು ಹಾಂ ದುಡ್ಡು ಕಡೆಗೆ ಇದು ಮಾಡಿದೆ ಎಲ್ಲಿ ಅಂತ ಹೇಳಿದ್ದಕ್ಕೆ ಇದರಲ್ಲಿ ತಾನೆ ಕುರುಬರಹಳ್ಳಿನಲ್ಲಿ ಅಂತ ಹೇಳಿದೆ ಹೇಳಿದೆ ಹಪ್ಪ ಅಷ್ಟು ಇನ್ಫಾರ್ಮೇಷನ್ ಬಂದಿದ್ದ ತಕ್ಷಣ ನಾನು ಇಮಿಡಿಯೇಟು ಕಮಿಷನರ್ ಕಾಂಟ್ಯಾಕ್ಟ್ ಮಾಡಿದೆ ರೇವಣ್ ಸಿದ್ದ ಅವ್ರಿಗೆ ಸರ್ ಇದು ಹೀಗಿದ್ದಾನೆ ಅವನು ಮೋಸ್ಟ್ಲಿ ಕುರುಬರಲ್ಲಿ ಹತ್ರ ಒಂದು ಬೇಕರಿ ಹತ್ರ ಇರಬೇಕು ಸರ್ ಅದನ್ನು ಯಾರನ್ನ ಇಮಿಡಿಯೇಟ್ ಹೋಗಬೇಕು ಯಾರಿಗೆ ಕಳಿಸ್ಲಿ ಅಲ್ಲೇ ಇದರಲ್ಲ ನಮ್ಮ ಇವರು ಮುನಿಯ ಮನೆಯಪ್ಪ ಅಲ್ಲ ಮುನ್ಸ್ವಾಮಿ ಅಲ್ಲ ಛೇ ಹೆಸರುಗಳು ಕೊಡುತ್ತೆ ಆ ಟೈಮಲ್ಲಿ ಭಾಳ ಫೇಮಸ್ ಇದು ಕ್ರೈಮ್ ಇವರು ಇರೋ ಅವ್ರು ಕಳಿಸಿತಾರ ಆಯಿತಪ್ಪ ಕಳಿಸ್ತೀನಿ ನೀವು ನಾವು ಎಕ್ಸ್ಚೇಂಜಲ್ಲೇ ಕೂತ್ಕೊಂಡಿದ್ದೀನಿ ಸರ್ ಐ ಆಮ್ ರೆಡಿ ಆಯಿತು ಅಲ್ಲಿ ಹೋಗೋಷ್ಟೊತ್ತಿಗೆ ಅವನು ಮಗುಗೆ ಎತ್ಕೊಂಡು ಕೂತ್ಕೊಂಡಿದ್ದ ನಿಂತ್ಕೊಂಡಿದ್ದ ಟೆನ್ ಮಿನಿಟ್ಸಲ್ಲಿ ಮ್ಯಾಟ್ರ್ ವಾಸ್ ಸಾಲ್ಡ್ ಕಿಡ್ನಾಪ್ ಆಗಿದ್ದು ಮಗು ಸಿಕ್ಬಿಡ್ತವೆ ಆ ಬೇಕರಿ ಹತ್ತಿರ ಕರೆಕ್ಟ್ ಆ ಲೊಕೇಶನ್ ಕೊಟ್ಟಿದ್ವಲ್ಲ ಇಂಥ ಬೇಕ್ರಿ ಹತ್ತಿರ ಇರ್ತಾನೆ ಕುರುಬರಲ್ಲಿ ಅಂತ ಸರಿ ಅಂತ ಹೇಳಿದೆ ಸೀದಾ ಅಲ್ಲಿಂದ ಆ ಮಗು ಕರ್ಕೊಂಡು ಬಂದರು ನಾವು ಒಟ್ಟಿಗೆ ವಾಪಸ್ ಬಂದಿರ್ತು ಬೇರೆ ಈಗ ಮೂರು ಐದಾರು ಆಗೋಗ್ಬಿಟ್ಟು ನಮ್ಮ ಟೀಮೇ ಇದು ಮಾಡಿದ್ರು ಕಡೆಗೆ ದ ಮೋಸ್ಟ್ ಫೇಮಸ್ ದ ಜೈಪುರಿಯಾ ಕೀನ್ಸ್ ಹೌದು ಜೈಪುರಿಯಾ ಜೈಪುರಿಯಾ ವಾಸ್ ಅ ವೆ ವೆರಿ ಫೇಮಸ್ ಅವನು ಸಿಲ್ಕ್ ಮರ್ಚೆಂಟ್ ಇನ್ ಇನ್ಸ್ಟಿ ಈ ಇನ್ ಕೋರಮಂಗ್ಲ ಭಾಳ ದೊಡ್ಡ ಮನೆ ಇದೆ ಆ ಒಂದು ಆಫೀಸು ಇದರಲ್ಲಿದೆ ನಮ್ಮ ರಹೇಜಾ ಟವರ್ಸಲ್ಲಿ ಅವನು ಎ ದ ಎಕ್ಸ್ಪೋರ್ಟರ್ ಆಫ್ ಸಿಲ್ಕ್ ಟು ಚೈನಾ ಆ್ಯಂಡ್ ಅದರ್ಸ್ ಕೋಟಿ ಆದೀಶ ಅದು ಬಾಂಬೆ ಅಂಡರ್ ವರ್ಲ್ಡು ಮತ್ತು ಯು ಪಿನ್ ಆಡರ್ ವರ್ಲ್ಡ್ ಇದೆ ಆ ಅಂಡರ್ ವರ್ಲ್ಡ್ಗೆ ಈ ಒಂದು ಚೇಸ್ ಮಾಡಿದ್ರು ಇವನು ನೋಡಿದ್ರು ಓ ಇವನು ಭಾಳ ದೊಡ್ಡ ಇದ್ದಾನೆ ಇದ್ದಾನೆ ಇವನು ಕಿಡ್ನಾಪ್ ಮಾಡಿದ್ರೆ ನಮಗೆ ಒಳ್ಳೇದು ಬರುತ್ತೆ ಅಂತ ಹೇಳಿದೆ ಒಂದು ದಿವಸ ಅರ್ಲಿ ಮಾರ್ನಿಂಗ್ ಏನು ಮಾಡಿದೆ ಸಿಕ್ಸ್ ಓ ಕ್ಲಾಕ್ ಅವನು ವಾಕಿಂಗ್ ಹೋಗಿದ್ದಾನೆ ನಾಯಿ ಕರ್ಕೊಂಡಿದ್ದೆ ಹೋಗ ಜೈಪುರಿಯ ಕರೆ ಹೇಳಿದೆ ಇವರು ಅಟ್ಯಾಕ್ ಮಾಡಿದೆ ಕಾರಲ್ಲಿ ಫೈರ್ ಮಾಡಿದೆ ನಾಯಿಗೂ ಫೈರ್ ಮಾಡಿದ್ರು ಇವನಿಗೂ ಫೈರ್ ಮಾಡಿದ್ದೆ ಕಾರಲ್ಲಿ ಹಾಕ್ಕೊಂಡಿದ್ದೆ ಕಿಡ್ನಾಪ್ ಮಾಡ್ಕೊಂಡಿದ್ದೆ ಹೊಟ್ಬಿಟ್ರು ಪಾಪ ಆ ನಾಯಿಗೆ ಏಟು ಬಿದ್ದಿತ್ತಲ್ಲ ಕಿವಿಗೆ ಪಾಪ ನಾಯಿಂಗು ಗುಡ್ಡು 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 ಅಂತ ಹೇಳಿದೆ ಮನೆಗೆ ಹೋಯಿತು ಮನೆಗೆ ಹೋಗಿದ ತಕ್ಷಣ ಹೌದು ಪಾಪ ಆ ನಾಯಿ ಅವ್ರ ಇನ್ನೂರಿ ಪಾಪ ಒಂಥರ ಇದು ಮಾಡ್ಕೊಂಡಿದ್ದೆ ಮನೆಗೆ ಹೋಯಿತು ಅದಕ್ಕೆ ಡಾಗ್ಸ್ ಒಂದೊಂದು ಮನೆಯಲ್ಲಿ ಕಟ್ ಹಾಕಿ ಅಂತ ಹೇಳೋದು ನಾನು ಕಟ್ ಹಾಕಿದ್ದೀನಿ ಅದು ಯಾರು ಬಂದ್ರೂ ಪಗಳಲ್ಲ ಬದ್ಬಾಲ್ ಅಯ್ಯೋ ರಾವ ಅಲ್ಲ ಥಿಂಗ್ಸ್ ಗೋಸ್ ಲೈಕ್ ದಟ್ ಕಡೆಗೆ ಏನಾಯಿತು ಅವ್ರ ಮನೆಗೋ ನೋಡ್ತಾರೆ ಇಲ್ಲಿ ಯಜ್ಮನ್ರು ಅಂತ ನೋಡಿದ್ರೆ ಇಲ್ಲ ಹೇಗಾಯಿತು ಏನಂತ ಅಷ್ಟೊತ್ತಿಗೆ ಅವ್ರಿಗೆ ಗೊತ್ತಾಯಿತು ಅವರು ರೆಗ್ಯುಲರಾಗಿ ಬರೋದಲ್ಲ ಕಿಡ್ನಾಪಿಂಗ್ ಆಗಿದೆ ಅಂತ ಗೊತ್ತಾಯಿತು ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ಗೆ ನನಗೆ ಫೋನ್ ಬಂತು ಅಶೋಕ್ ಕುಮಾರು ಆ ಸಿಂಗ್ ಆ ಇದರಲ್ಲಿ ಕಿಡ್ನಾಪಿಂಗ್ ಆಗಿಬಿಟ್ಟಿದೆ ಕೋರ್ಮಂಗಲಾದಲ್ಲಿ ಜೈಪುರಿ ಅದು ಯು ಕಮ್ ಟು ದಿ ಸ್ಪಾಟ್ ಇಮಿಡಿಯೇಟ್ಲಿ ವೇ ಅಂತ ಹೇಳಿದೆ ಸರಿ ಅಂತ ಹೇಳಿದೆ ನಾನು ಹೋದೆ ಸ್ಪಾಟ್ಗೆ ಸ್ಪಾಟ್ಗೆ ಹೋಗೋ ಅಷ್ಟೊತ್ತಿಗೆ ಅಷ್ಟೊತ್ತಿಗೆ ಒಬ್ಬರು ಇದ್ದರು ಆಗ ಎ ಸಿ ಪಿ ಗೊತ್ತಿಲ್ಲ ಹೆಸರುಗಳು ಸ್ವಲ್ಪ ಇದಾಗುತ್ತೆ ಸ್ವಲ್ಪ ಅವರಿದ್ದರು ಸ್ಪಾಟಲ್ಲಿದ್ದರು ಹೀಗೆಲ್ಲ ಆಗಿದೆ ಸರಿ ಇದಾವ್ ಮನೆಗೆ ಹೋದೆ ನಾನು ಇನ್ನು ಮಗಾನು ತೊಳ್ದೀನಿ ಇಲ್ಲಿ ಮನೇಲಿ ಹೋಗಿದ್ದೆ ಕೆಳಗಡೆ ಅಂಡರ್ ಗ್ರೌಂಡಲ್ಲಿ ಅವ್ರದೆಲ್ಲ ಇತ್ತು ಐದಾರು ಫೋನ್ಗಳು ಯಾವ ಫೋನ್ಗಳೇ ರೆ ರೆಗ್ಯುಲರ್ ಕಾಲ್ ಬರುತ್ತೆ ಅಂತ ಕೇಳಿದೆ ಈ ಟೆಲಿಫೋನ್ಗೆ ರೆಗ್ಯುಲರ್ ಕಾಲ್ ಬರುತ್ತೆ ಸರ್ ಇದರಲ್ಲೇ ಇದು ಅಂತಂದರೆ ಠಕ್ ಅಂತ ನಾನೇನು ಮಾಡಿದೆ ನಮ್ಮ ಸಬ್ ಇನ್ಸ್ಪೆಕ್ಟರ್ ಭಾಷಾ ಇದ್ದರು ಅವ್ರಿಗೆ ಹೇಳಿದೆ ಹೋಗಿದೆ ಗೋ ಗೋ ಆನ್ ಗೆಟ್ ಮೈ ಟ್ಯಾಪ್ ರೆಕಾರ್ಡರ್ ಇಮಿಡಿಯೇಟ್ಲಿ ಮತ್ತು ಆ ಅಕ್ಸೆಸರೀಸ್ ಇತ್ತಾರೆ ಅದನ್ನೆಲ್ಲ ತೊಗೊಂಡು ಬನ್ನಿ ಟ್ಯಾಪಿಂಗ್ದು ಅಂತ ಹೇಳಿದೆ ಆಗ ಅವನೇನು ಮಾಡಿದೆ ಇಮಿಡಿಯೇಟ್ ಮನೆಗೆ ಹೋಗಿದೆ ಇಲ್ಲಿ ಮ ಇಲ್ಲಿಗೆ ತಗೊಂಡ್ಬಂದ್ಬಿಟ್ಟ ಜೈಪುರಿ ಅವರಿಗೆ ಸೊ ಸೆಟ್ಟೇ ಇಟ್ಕೊಂಡಿದ್ದೆ ನೀವು ಸೆಟ್ಟೇ ಇಟ್ಕೊಂಡಿದ್ದೆ ಏನು ಮಾಡೋದು ವರ ಟಕ್ ಅಂತ ಮನೆಗೆ ತಂದೆ ಆಮೇಲೆ ಮನೆಗೆ ನಾನು ಅಲ್ಲಿ ಫಿಕ್ಸ್ ಮಾಡಿಬಿಟ್ಟೆ ಒಳಗಡೆಗೆ ಮಾಡಿದೆ ಏನು ಮಾಡೋದು ಅಲ್ಲಿ ಸೆಟ್ ಮಾಡಿದೆ ನಾನೇನು ಮಾಡಿದೆ ಎಲ್ಲ ಇದು ಮಾಡಿದೆ ಯಾವ ಅವ್ರ ಮನೆಯವರೊಬ್ಬರು ಕುಡಿಸ್ಬಿಟ್ಟಿದೆ ಯಾರು ಅಟೆಂಡ್ ಮಾಡೋರು ಅಂತ ಹೇಳಿದೆ ಒಂದು ಇದ್ದರು ನೀವೇ ಅಟೆಂಡ್ ಮಾಡಬೇಕು ಜೈಪ ಅವ್ನು ಯಾರನ್ನ ಫೋನ್ ಫೋನ್ ಅಂತ ಹೇಳಿದ್ರೆ ನೀವೇ ಅಟೆಂಡ್ ಮಾಡಬೇಕು ಬೇರೆ ಯಾರು ಅಟೆಂಡ್ ಮಾಡಬಾರ್ದು ಇದು ಟೇಪ್ ರೆಕಾರ್ಡ್ ಹೀಗೆ ರೆಕಾರ್ಡಿಂಗ್ ಆಗುತ್ತೆ ಇದೆಲ್ಲ ಅಂತ ಹೇಳಿದೆ ಅವ್ರಿಗೆ ತೋರಿಸಿದ್ದೆ ನಾನೇನು ಮಾಡಿದೆ ಇಮಿಡಿಯೇಟ್ಲಿ ರಶ್ ಟು ಯಾವುದು ಸದಾಶಿವನಗರದಲ್ಲಿ ಒಂದು ಎಕ್ಸ್ಚೇಂಜ್ ಇದೆ ಆ ಎಕ್ಸ್ಚೇಂಜಿಂದನೇ ಇವ್ರಿಗೆ ಬರ್ತಾಯಿದ್ದು ಎಲ್ಲ ಕಾಲ್ಸು ನಾನು ಸೀದಾ ಅಲ್ಲಿ ಸಂಭಗಿ ರಾಮನಗರದಲ್ಲಿ ಎಕ್ಸ್ಚೇಂಜ್ ಇದೆ ಅಲ್ಲಿಗೆ ಹೊಟ್ಟೋಗ್ಬಿಟ್ಟೆ ಅಲ್ಲಿ ದಾಮೋದರ್ ಅಂತ ಹೇಳಿದೆ ಒಬ್ಬರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇಂಜಿನಿಯರ್ ಇದ್ರು ಪಾಪ ಈಸ್ ನೋ ಮೋರ್ ಒಂದು ಆ್ಯಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಪಾಪ ಏ ಎಲ್ಬಿಡ ಭಿ ಎಲ್ಲ ಒಟ್ಟು ಕಡೆಗೆ ನೀವು ವರಿ ಮಾಡ್ಕೊಳ್ಬೇಡಿ ನಾನು ಕಿಡ್ಡ ಇದು ಮಾಡೋಣ ಟ್ರ್ಯಾಕ್ ಮಾಡೋಣ ಅಂತ ಹೇಳಿದ್ದೆ ಆಗ ಹೈದ್ರಾಬಾದಿಂದ ಮತ್ತು ಬೆಂಗಳೂರಿಂದ ಎಲ್ಲೇ ಕಾಲು ಬರುತ್ತೋ ಅವ್ರ ಮನೆಗೆ ಯಾವುದೋ ಕಾಲ್ ಬರುತ್ತೋ ಎಲ್ಲ ಒಂದು ಕಾಲ್ ಇದು ಮಾಡೋದು ಒಂದು ಕಾಲು ನೈಟಲ್ಲಿ ಬಂದಿತ್ತು ದಟ್ ಆಸ್ ಕಮ್ ಫ್ರಮ್ ಹೈದ್ರಾಬಾದ್ ಮಾಡಿದೆ ಅವನು ಫ್ಯೂ ಮಿನಿಟ್ಸಲ್ಲಿ ಅವ್ನು ಡಿಸ್ಕನೆಕ್ಟ್ ಮಾಡಿಬಿಟ್ಟ ಅಷ್ಟೊತ್ತಿಗೆ ಏನು ಮಾಡ್ದು ನಮ್ಮ ಅಷ್ಟೊತ್ತಿಗೆ ಅಲ್ಲಿ ಶಿವರಾಮು ಮತ್ತು ನಮ್ಮ ಪ್ರವೀಣ್ ಸೂದು ಇವರೆಲ್ಲ ಬಾ ಅವರೆಲ್ಲ ದೇ ಕ್ಯಾಂಪ್ ಜೈಪುರಿಯ ಹೌಸು ನಾನು ಇಲ್ಲಿ ಎಕ್ಸ್ಚೇಂಜಲ್ಲಿ ನಾನು ಇದು ಮಾಡ್ಕೊಂಡಿದ್ದೆ ಸೊ ಆಪ್ರೇಷನ್ ಗೋಸ್ ಲೈಕ್ ದಟ್ ಆಮೇಲೆ ಏನಾಗೋಯಿತು ನಾನು ಇಟ್ ಅಲ್ಲೇ ಊಟ ಅಲ್ಲೇ ಸ್ಥಾನ ಅಲ್ಲೇ ಎಲ್ಲ ಮಗ ಎಲ್ಲ ನಡೀತಾ ಇತ್ತು ಅಲ್ಲಿ ಹೌದು ಇವರು ಮನೆಗೆ ಯಾವ ಕಾಲ್ ಬರುತ್ತೆ ಅನ್ನೋದು ನಾನು ಚೆಕ್ ಮಾಡ್ತಾ ಇದ್ದೆ ಆಗ ಒನ್ ಡೇ ಏನಾಯ್ತು ಅರ್ಲಿ ಮಾರ್ನಿಂಗ್ ಏಯ್ಟ್ ತರ್ಟಿಗೆಲ್ಲ ಕಾಲ್ ಬಂದುಬಿಡ್ತು ಜೀರೋ ಡಬಲ್ ಫೋರ್ ಅಂತ ಹೇಳಿದೆ ಒಂದು ಕಾಲು ಲ್ ಲ್ಯಾಂಡೆಡ್ ಅಟ್ ಜೈಪುರಿ ಆ ಕೇಸ್ ಠಕ್ ಅಂತ ಹೇಳಿದೆ ನೋಟ್ ಮಾಡ್ಕೊಂಡಿದೆ ನೋಡ್ಕೊಂಡು ನೋಟ್ ಮಾಡ್ಕೊಂಡೆ ಡ್ಯಾಟ್ ಇಸ್ ಕಮಿಂಗ್ ಫ್ರಮ್ ಹೈದರಾಬಾದ್ ಇಮಿಡಿಯೇಟ್ ಹೈದರಾಬಾದ್ ನಾನು ಎಕ್ಸ್ಚೇಂಜಿಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದೆ ಇಂಥ ನಂಬರಿಂದ ಫೋನ್ ಬರ್ತಾ ಇದೆ ಎಲ್ಲಿಂದ ಬರ್ತಾಯಿದೆ ನೋಡಿ ಅಂತ ಹೇಳಿದೆ ಸರ್ ಇದು ಇದು ಬಂಜಾರ ಹಿಲ್ಸಿಂದ ಬರ್ತಾ ಇದೆ ಸರ್ ಛಕ್ ಅಂತ ಹೇಳಿದೆ ಬಂಜಾರ ಹಿಲ್ಸ್ ಎಲ್ಲ ಅಡ್ರೆಸ್ ಎಲ್ಲ ತೊಗೊಂಡಿದ್ದೆ ಇಮಿಡಿಯೇಟ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೆ ಇಂಥ ರೂಮಲ್ಲಿ ಯಾರೋ ಫೋನ್ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿ ಗೊತ್ತಾಯ್ಲಿ ಇಮಿಡಿಯೇಟಾಗಿ ನಾನು ಯಾವಾಗ ಇವ್ರಿಗೆ ನಮ್ಮ ಡಿ ಸಿ ಪಿ ಇದ್ರಲ್ಲ ಪ್ರವೀಣ್ ಸೂದ್ ಅವರಿಗೆ ಒಂದು ಮೆಸೇಜ್ ಕೊಟ್ಟೆ ಸರ್ ಹೀಗೀಗಾಗಿದೆ ಈ ಸಂತ ಬಂಜಾರ ಹಿಲ್ಸಿಂದ ಫೋನ್ ಬಂದಿದೆ ಕಡೆಗೆ ಆದರೆ ಹಿಂದ್ಗಡೆ ಏನಾಗುತ್ತೋ ಅವನು ಫೋನ್ ಮಾಡ್ದ ಯಾರು ಆ ಪರ್ಬಿಂದರ್ ಅಂತ ಹೇಳಿದ್ದೆ ಒಬ್ಬ ಇವನು ಅಂಡರ್ವರ್ಲ್ಡು ಫೋನ್ ಮಾಡಿದ್ದೆ ಆಗ ಇವ್ರಿಗೂ ನಮ್ಮ ಭಾಷಣ ನಡೀತು ಯಾರಿಗೂ ನಮ್ಮ ಪ್ರವೀಣ್ ಸೂದವ್ರಿಗೂ ಅವ್ರಿಗೂ ನೀನು ಇವಳ ನೀನು ಏನೋ ಅಲ್ಲಿ ಫೇಮಸ್ ಆ್ಯಕ್ಟರ್ ಆ್ಯಕ್ ಆಗಿದಲ್ಲ ಆಗಿನ ಕಾಲದಲ್ಲಿ ಲೇಡಿ ಆ್ಯಕ್ಟ್ರಿದ್ಲು ಭಾಳ ಫೇಮಸ್ ಆಗಿದ್ಲು ಆ ಶ್ರೀದವೇರೆಲ್ಲ ಇನ್ನು ಅದಕ್ಕಿಂತರಾಗಿದ್ಲು ಹಾಂ ಮಾಧುರಿ ದೀಕ್ಷಿತ ಯಾರು ಹಾಂ ಮಾಧುರಿ ನೀನೇನು ಮಾಧುರಿ ದೀಕ್ಷಿತ ನೀನು ಏನೋ ಐದು ಕೋಟಿ ಕೇಳೋದಕ್ಕೆ ಹೋಗ ಕೊಡೋದಕ್ಕಾಗಲ್ಲ ಈಗ ಮೊದಲು ಅವ್ರು ಬಿಟ್ಟು ಕಳಿಸ್ ಎಲ್ಲಿದ್ದಾರೆ ಅಂತೇಳಿ ಅವ್ನು ಡಿಸ್ಕರೆಕ್ಟ್ ಮಾಡಿಬಿಟ್ಟಿದ್ದ ಅಷ್ಟೊತ್ತಿಗೆ ಏನು ಮಾಡ್ದು ಈವ್ನಿಂಗ್ ಆಗಿತ್ತು ಅಷ್ಟೊತ್ತಿಗೆ ನಮ್ಮ ಭಾವ ಮತ್ತು ನಮ್ಮ ಇವನು ಅಜೀಮು ಮತ್ತು ಅಶೋಕ್ ಕುಮಾರು ಅಶೋಕ್ ಕುಮಾರ್ ಇವರೆಲ್ಲ ಬಾಂಬೆ ಇದು ಹೋದಕ್ಕೆ ರೆಡಿ ಆಗಿದ್ರು ಅಷ್ಟೊತ್ತಿಗೆ ಫ್ಲೈಟ್ಸ್ ಇರಲಿಲ್ಲ ಆಗಿನ ಕಾಲದಲ್ಲಿ ಹಾಂ ಹೈದ್ರಾಬಾದ್ಗೆ ಅವರು ದಿ ಟ್ರಾವೆಲ್ ಫ್ರಮ್ ಬ್ಯಾಂಗ್ಳೂರ್ ಟು ದಿಸ್ ಥಿಂಗ್ ಚೆನ್ನಾಗೆ ಚೆನ್ನಾಗಿ ಹೋಗಿದ್ದೆ ಹೈದ್ರಾಬಾದಲ್ಲಿ ಅರ್ಲಿ ಮಾರ್ನಿಂಗ್ ಫ್ಲೈಟಲ್ಲಿ ಹೋಗಿದೆ ಬಾಂಬೆ ಇದು ಹೈದ್ರಾಬಾದಲ್ಲಿ ಇಳ್ಕೊಂಡ್ರು ನಾನು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದೆ ಹೇಳಿದ್ದೀರಾ ಏನು ನಾನು ಏನಾರ ಇದ್ದು ಲೊಕೇಶನ್ ಬಂದರೆ ಯು ಗಿವ ಲೊಕೇಶನ್ ಅಂತ ಬಾ ಬಾವವ್ರಿಗೆ ಅವರೆಲ್ಲ ಇಂಟ್ರ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ರು ಆಗ ಹೈದ್ರಾಬಾದ್ ಪೊಲೀಸ್ ಆಲ್ಸೋ ಹೆಲ್ಪ್ ಆಗ ಇಂಥ ಯಾವಾಗ ಇಂಥ ಕಾಲ್ ಬಂದುಬಿಡ್ತವೋ ಇಲ್ಲೋ ಅವನು ಇಮಿಡಿಯೇಟ್ ಅವ್ರಿಗೆ ಇನ್ಫಾರ್ಮ್ ಮಾಡಿದೆ ಇಮಿಡಿಯೇಟ್ ಅವ್ರು ಹೋದರು ಹೋಗಿದ್ದೆ ಭಾಗ ತಟ್ಟಿದ್ರು ನಮ್ಮ ಬಾಬಾ ಸಾಹೇಬರು ಯಾರು ಅಂತ ಹೇಳಿದೆ ಕಾಫಿ ಅಂತ ಹೇಳಿದ್ರು ಆ ಅವನಿರ್ಬೋದು ಅಂತ ಮಾತಾಡ್ತಾನೆ ಇದನ್ನು ಠಕ್ ಅಂತ ಅವ್ನಿಗೆ ಇಟ್ಕೊಂಡು ಪರ್ಬಿಂತಿಗೆ ಫೋನಲ್ಲಿದ್ದಾನೆ ಹಾಂ ಇದೆ ಕಾ ಹಿಡ್ಕೊಂಡಿದ್ದೆ ಅವನಿಗೆ ಮತ್ತೆ ವಾಪಸ್ ಬೆಂಗಳೂರಲ್ಲೇ ಫ್ಲೈಟಲ್ಲಿ ಬಂದರು ಬಂದಿದ್ದೆ ನೆಕ್ಸ್ಟು ಆಮೇಲೆಕ್ಕೆ ವಿ ಅಸೆಂಬ್ಲ್ಡ್ ಅಟ್ ನಾವು ಜಯಪ್ರಕಾಶ್ ಸಾಹೇಬರು ಎಲ್ಲರೂ ಸೇರಿಕೊಂಡಿದ್ದೆ ವಿ ಅಸೆಂಬ್ಲ್ಡ್ ಅಟ್ ದಿಸ್ಟಿಕ್ಟ್ ಜಯ ಭಾರತೀ ನಗರ ಭಾರತಿ ಪೊಲೀಸ್ ಸ್ಟೇಷನು ಐಸೊಲೇಟೆಡು ಆಗ ಇವನು ಪಬ್ಬಿತ್ ಸಿಂಗ್ ಎಲ್ಲಿ ಮನೆ ಎಲ್ಲ ಹಾಕೋದಕ್ಕೆ ಅವನಲ್ಲಿ ಎಕ್ಸ್ಟೆನ್ಷನ್ ಏನಿದೆ ಅಂತ ತೋರಿಸ್ತೀನಿ ಅಂತಾರೆ ಆಗ ನಮ್ಮ ಇನ್ಸ್ಪೆಕ್ಟರ್ ಇದ್ದರು ಅಮೀರ್ ಅಲ್ಲಿ ಏನೋ ಹೆಸರು ಅವರು ನೋಡಗಿಂತ ಕಡೆ ಕಡೆಗೆ ನಮ್ಮ ಪ್ರವೀಣ್ ಸೂದ್ ಸಾಹೇಬರು ಮತ್ತು ನಮ್ಮ ಇವರು ಸುರೇಶ್ ಸುರೇಶ್ ನಾಯ್ಡು ಅಂತ ಹೇಳಿದೆ ಎ ಸಿ ಪಿ ಇದ್ರು ಅವರು ವೆರಿ ಗುಡ್ ಆಫೀಸರ್ ಇದ್ರು ಅವರು ಅವರು ಮತ್ತು ಅಶೋಕ್ ಕುಮಾರ್ ಇವರೆಲ್ಲ ಒಳಗಡೆ ಕೂತ್ಕೊಂಡ್ರು ಕಾರಲ್ಲಿ ನಮಗೆ ರೈಫಲ್ ಗೀಫಲೆಲ್ಲ ಕೊಟ್ಟಿದ್ದೆ ನೀವು ಮತ್ತೆ ಇನ್ನೊಬ್ಬರು ಇದ್ದರು ಯಾರು ಕೂರ್ಗಿ ಇನ್ಸ್ಪೆಕ್ಟ್ರು ನಮಗೆಲ್ಲ ಅವ್ರ ಮನೆ ಮುಂದೆ ನೀವು ಲೈನ್ ಪೊಸಿಷನಲ್ಲಿ ಕೂತ್ಕೊಂಡು ರೆಡಿ ಆಗಿರಿ ನೀವು ನಾವು ಮೆಸೇಜ್ ಕೊಟ್ಟರೆ ಅಂತ ಹೇಳಿದ್ರು ಸೊ ನಾವು ಅಲ್ಲಿ ಲೈನ್ ಪೊಸಿಷನಲ್ಲಿ ನಾವು ಅವ್ನ ಮನೆ ಮುಂದೆ ಕೂತ್ಕೊಂಡಿದ್ವಿ ನಾವು ಲೈನ್ ಪೊಸಿಷನ್ ನಿಂತ್ಕೊಂಡು ಕಡೆಗೆ ಅವ್ನಿಗೂ ಮತ್ತು ಇವ್ರಿಗೂ ಇಂಟ್ರ್ಯಾಕ್ತಾಯಿತು ಯಾರಿಗೆ ಆ ಪರ್ಬೀರ್ನ ಸಿಂಗೂ ಮತ್ತೆ ಆ ಮನೇಲಿ ಅವರಿಗೆ ನೀವು ನೀವೆಲ್ಲ ಕಟ್ಟಿ ಎಲ್ಲ ಮಾಡಿ ಕಡೆಗೆ ಹೇಳ್ಬಿಟ್ರು ಇಲ್ಲ ಮನೆಯೆಲ್ಲ ಸುತ್ತಾಗ್ಬಿಟ್ಟಿದ್ವಿ ನಿಮಗೆಲ್ಲ ಎನ್ಕೌಂಟ್ರ್ ಮಾಡಿ ಸಾಯಿಸ್ಬಿಡ್ತೀವಿ ಅಂತ ಹೇಳಿ ಆಗ ಅವ್ರು ಹೇಳಿದ್ರು ಬೇಡ ಅಂತ ಹೇಳಿದೆ ಏನೇನ ಇದ್ದರೆ ಆರಾಮ್ಸಿಂದ ಹಾಕ್ಬಿಡಿ ಹೊರಗಡೆ ಅಂತ ಹೇಳಿದ್ರು ಅವ್ರ ಮೇಲ್ಗಡೆ ಟೆರೆಸ್ಗೆ ಹೋಗಿದ್ದೆ ಎಲ್ಲ ಆರಾಮ್ಸೆಲ್ಲ ಹಾಕ್ಬಿಟ್ರು ಕೆಳಗಡೆ ಎಲ್ಲರ ಹತ್ರ ರಿವಲ್ವರ್ ಇತ್ತು ಹಾಕಿದೆ ಕೆಳಗಡೆ ಕೆಳಗಡೆ ಬಂದು ಆಗಿ ಅಂತ ಹೇಳಿದ್ರು ಕೈಯ ಮೇಲುಗಡೆ ಇತ್ತು ಸರಂಡ್ ಅದ್ರ ಅಂತ ಹಿಡ್ಕೊಂಡಿದ್ದೆ ನಾನು ಆ ಪ್ರವೀಣ್ ಸದ್ ಕಾರಲ್ಲಿ ಕಳಿಸ್ಬಿಟ್ಟು ಕಡೆಗೆ ನಾವು ಆ ರೈಫಲ್ಗೂ ಅದು ಇದು ರಿವಲ್ವರ್ಗಳೆಲ್ಲ ಇತ್ತು ಅದೆಲ್ಲ ಇದು ಇದು ಮಾಡ್ಕೊಂಡಿದ್ದೆ ಆಪ್ರೇಷನ್ ವಾಸ್ ವೆರಿ ಸಕ್ಸಸ್ಫುಲ್ ಮಿಡ್ ನೈಟ್ ತ್ರೀ ಓ ಕ್ಲಾಕ್ಗೆ ಆಗ ಇದಾಗಿತ್ತು ಏನು ಇದೆ ಮಿಡ್ ನೈಟ್ ತ್ರೀ ಓ ಕ್ಲಾಕ್ಗೆ ಆಗ ಇದು ಮಾಡಿದ್ರು ಏನೋ ಪ್ರೆಸ್ ಕಾನ್ಫರೆನ್ಸು ಎಚ್ ಗಂಟೆಗೆ ತ್ರೀ ಎಮ್ ಅಷ್ಟೊತ್ತಿಗೆ ಪ್ರೆಸ್ವರೆಲ್ಲ ಬಂದರು ಬೆಳಗ್ಗೆ ಅಷ್ಟೊತ್ತಿಗೆ ಬಂಬ್ ಮಾಡಿ ಹೊಡೆದಿತ್ತು ಪೇಪರಲ್ಲಿ ಸಂಜೆವಾಡೀಲ್ಲೆಲ್ಲ ಆಯಿತು ಎಲ್ಲ ಕೇಸು ಒಳ್ಳೆಯ ಆಗಿತ್ತು ಅಂತ ಹೇಳಿದ್ದೆ ಆಗ ಸ್ಟಾರ್ಟ್ ಆಗಿತ್ತು ಹೀಗಿನ ಆಮೇಲಕ್ಕೆ ನಾವು ಹೈ ಆಗಿದೆ ನಾನು ಐ ವಾಸ್ ಪ್ರಮೋಟೆಡ್ ಎಸ್ ಎ ಸಿ ಪಿ ಆ ಎ ಸಿ ಪಿ ಆಗಿದೆ ನನಗೆ ಪ್ರಮೋಷನ್ ಆಗಿದೆ ನನಗೆ ಫಸ್ಟು ಇದಕ್ಕೆ ಕಳಿಸ್ಬಿಟ್ರು ಎಲ್ಲ ಇಂಟೆಲಿಜೆನ್ಸ್ಗೆ ಹೋಗು ಅಂತ ಹೇಳಿದೆ ಸ್ಟೇಟ್ ಇಂಟೆಲಿಜೆನ್ಸ್ ದೇರ್ ಐ ವಾಸ್ ಇನ್ ಆ್ಯಂಟಿ ನಕ್ಸಲೈಟ್ ಸೆಲ್ಲಲ್ಲಿದ್ದೆ ನಾನು ಆ್ಯಂಟಿ ನಕ್ಸಲೈಟ್ ಸೆಲ್ ಸರ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಏನು ಮಾಡೋದು ಸರ್ ಎಲ್ಲ ಇದು ಎಲ್ಲ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡುತ್ತೆ ಯಾರು ಎಲ್ಲೆಲ್ಲಿದ್ದಾರೆ ನಕ್ಸಲೈಟ್ ಸೆಲ್ ಎಲ್ಲಿದ್ದಾರೆ ಅಂಡರ್ವರ್ಲ್ಡ್ ಸೆಲ್ಲಿದ್ದಾರೆ ಏನೇನು ನಡೀತಾ ಇದೆ ರಾಜಕೀಯದವ್ರು ಏನೇನು ಮಾಡ್ತಾರೆ ಎಲ್ಲ ಮತ್ತು ಆ ಇಂಟರ್ಸೆಪ್ಷನ್ ಏನೇನು ಮಾಡಬೇಕು ಅದೆಲ್ಲ ನಡೀತದೆ ಅಲ್ಲಿ ಫುಲ್ಲು ವೆರಿ ಸೀಕ್ರೆಟ್ ಇವ್ ಹಾಂ ಭಾಳ ಸೀಕ್ರೆಟ್ ಅದು ಈಗ ಗೊತ್ತೇ ಆಗೋದಿಲ್ಲ ಹಾಂ ಅಲ್ಲಿ ನಮ್ಮ ನೃಪ್ತುಂಗ ರೋಡಲ್ಲಿ ಇದೆಯಲ್ಲ ಅಲ್ಲಿ ಅಲ್ಲಿದೆ ಅದು ಆಫೀಸು ಈಗೆಲ್ಲ ಭಾಳ ಹೈಟೆಕ್ ಆಗೋಗ್ಬಿಟ್ಟಿದೆಯಲ್ಲ ಈಗ ಅಲ್ಲಿ ನಡೀತಾ ಇಲ್ಲ ಬೇರೆ ಕಡೆ ನಡೆಸ್ತಾರೆ ಅಲ್ಲ ಟ್ಯಾಪಿಂಗ್ ಎಲ್ಲ ಅಲ್ಲಿ ಇರ್ತಾರೆ ಗೌರ್ಮೆಂಟಿಂದ ಪರ್ಮಿಷನ್ ತೊಗೊಳ್ತಾರೆ ಪರ್ಮಿಷನ್ ತೊಗೊಂಡಿದ್ದೆ ಟ್ಯಾಪಿಂಗ್ ಮಾಡೋದೆಲ್ಲ ತೊಗೊಂಡ್ಬಿಡ್ತಾರೆ ಇಂಥ ಆಫೀಸರ್ದು ಇಂತಹ ಪಾಲಿಟಿಷಿಯನ್ಸು ನೋಡ್ರಿ ಟ್ಯಾಪ್ ಮಾಡಿ ಅಂತ ಟ್ಯಾಪ್ ಮಾಡಿದ್ದೆ ಸಿ ಎಮಗೆ ಆಗ ಹಾಗಾಗಿರೋವಾಗ ಒಂದು ದಿವಸ ಜನ್ವರಿ ಜುಲೈ ಥರ್ಟಿ ಫಸ್ಟು ಯಾರ್ದು ಡಾಕ್ಟರ್ ರಾಜ್ಕುಮಾರ್ ಸಿ ಥಿಂಗ್ಸ್ ಗೋಸ್ ನಮ್ಮ ಲೈಫಲ್ಲಿ ಏನೇನೋ ಆಗುತ್ತೆ ಯಾರು ಮುಂದೆ ಏನೋ ಗೊತ್ತ ಗೊತ್ತಿಲ್ಲ ಆಗ್ಬಿಟ್ಟಿದ್ದೆ ಕಡೆಗೆ ಏನೋ ಆಯಿತು ಭಾಳ ಅಲ್ಲೋಲು ಆಗೋಯ್ತು ಬೆಂಗಳೂರಲ್ಲಿ ಮತ್ತು ಹಾಸನ ಮೈಸೂರು ಈ ಕಡೆ ಎಲ್ಲ ಆಗಿದೆ ನಾ ನೆಕ್ಸ್ಟು ಒಂದು ದಿವಸ ಹೀಗೆ ಹೀಗೆ ಇರೋವಾಗ ನನಗೆ ಟ್ರ್ಯಾಕ್ ಮಾಡಿ ಅದನ್ನೆಲ್ಲ ಅಂತ ಹೇಳಿದ್ದೆ ನನಗೆ ಹೇಳಿದರು ನಾನು ಎಸ್ ಡಿ ಎಸ್ ಪಿನೆಲ್ಲ ಟ್ರ್ಯಾಕಿಂಗ್ ಇದ್ದೆ ನನಗೆ ಆಮೇಲೆ ನಮ್ಮ ಡಿ ಎ ಜಿ ಮಿಸ್ಟರ್ ಜಯಪ್ರಕಾಶ್ಗೆ ಒಂದು ಮೆಸೇಜ್ ಬಂದಿತ್ತು ಇದರಿಂದ ಎಲ್ಲಿಂದ ಕರುಣಾನಿಧಿ ಕಡೆಯಿಂದ ಎಸ್ ಎಮ್ ಕೃಷ್ಣಾಗೆ ಬಂದಿತ್ತು ನೀವೇನ ಮಾಡಿ ಅವನಿಗೆ ಐವತ್ತು ಐವತ್ತು ಕೋಟಿ ರೂಪಾಯಿ ಬಂದಿದೆ ಸಮೋ ಯು ಹ್ಯಾ ಟು ಗಿವ್ ಇಟ್ ಆ್ಯಂಡ್ ರಾಜ್ಕುಮಾರ್ ರಿಲೀಸ್ ಮಾಡ್ತಾನೆ ಅಂತ ಹೇಳಿದ್ದೆ ಅದು ನಮಗೂ ಏನೂ ಹೇಳಲಿಲ್ಲ ಯಾರು ಡಿ ಎ ಜಿನವರು ಡಿ ಎ ಜಿನವರು ಒಂದು ದಿವಸ ನನಗೆ ಕರೆದ್ರು ಬಿಕಾಸ್ ನನಗೆ ಸ್ವಲ್ಪ ಆಪ್ತರಾಗಿದ್ದರು ಒಂದು ಆಪ್ರೇಷನ್ಗೆ ಹೋಗಬೇಕು ಯು ಶಾಡ್ ಹ್ಯಾ ಟು ಕಮ್ ಟು ಒಂದು ಪ್ಲೇಸ್ ಎಲ್ಲಿ ಬರ್ತೀರಾ ಅಂತ ಹೇಳಿದ್ರು ಸರ್ ಇಲ್ಲೇ ಪೆಟ್ರೋಲ್ ಬಂಕ್ ಇದೆಯಲ್ಲ ಎಲ್ಲಿ ನಮ್ಮ ಮಾತಾ ಹಾಸ್ಪಿಟ್ಲ್ ಪಕ್ಕದಲ್ಲೇ ಮಾತಾ ಹಾಸ್ಪಿಟ್ಲ್ ಪಕ್ಕದಲ್ಲೇ ಇರುತ್ತೆ ಸರ್ ಅಲ್ಲಿ ಬಂದುಬಿಡ್ತೀನಿ ಸರ್ ಯು ಕಮ್ ಅಲಾಂಗ್ ವಿತ್ ಸಮ್ ಲಗೇಜ್ ಹ್ಯಾಟ್ ಟು ಸ್ಟೇ ಬ್ಯಾಕ್ ಅಂತ ಹೇಳ್ತಾ ಇದ್ದರು ಆಗ ನಾನೇನು ಮಾಡಿದೆ ನಮ್ಮ ಆಫೀಸಲ್ಲೇ ಇದ್ದಿದ್ದು ಒಂದು ಎರಡು ಎರಡು ರಿವೋಲ್ವರ್ಗಿರೋಲ್ಲ ತೊಗೊಂಡಿದ್ದೆ ಕರೆಕ್ಟಾಗಿ ಅಲ್ಲಿಂದ ಬರುವಾಗ ಸಾಹೇಬರು ಅಲ್ಲೇ ಬಂದರು ಕಾರು ಎಲ್ಲಿ ಆ ಪೆಟ್ರೋಲ್ ಬಂಕ್ ಹತ್ತಿರ ಇಲ್ಲ ಸ್ಟೀಲ್ ದಟ್ ಪೆಟ್ರೋಲ್ ಬಂಕ್ ಇದೆ ಬೇರೆ ಹಾಸ್ಪಿಟ್ಲ್ ಎಲ್ಲ ಇದೆ ಇಲ್ಲ ಈಗ ಮಾತ್ರ ಹಾಸ್ಪಿಟಲ್ ಪಕ್ಕದಲ್ಲಿ ಒಂದು ಪೆಟ್ರೋಲ್ ಬಂಕ್ ಇದೆಯಲ್ಲ ದೊಡ್ಡದು ಆಮೇಲೆ ನಾವೇನು ಮಾಡಿದ್ರು ಇವು ಸಿಟಿ ಯಾರು ಟು ಒಂದು ಪ್ಲೇಸ್ ಅಂತ ಹೇಳಿದೆ ಎಸ್ ಎಮ್ ಕೃಷ್ಣ ಮನೆಗೆ ಬಂದವು ಸದಾಶಿವನಾಗ್ ಯಾವ ಮನೆ ಗೊತ್ತೇನು ರೀ ಇದು ಸರ್ ಗೊತ್ತು ಸರ್ ಎಸ್ ಎಮ್ ಕೃಷ್ಣ ಹೇಗೆ ಗೊತ್ತು ಆ ಕೆ ಕೆ ಶೆಟ್ಟಿ ಅವ್ರ ಮನೆ ಅಲ್ಲಿದೆಯಲ್ಲ ಸರ್ ಮುಂದಿನ ಅವ್ರ ಮನೆ ಹಿಂದ್ಗಡೆ ಎಸ್ ಎಮ್ ಕೃಷ್ಣ ಇರೋದು ಸರ್ ಗೊತ್ತು ಸರ್ ಅಂತ ಹೇಳಿದೆ ಓ ಗೊತ್ತಪ್ಪ ನಿಮಗೆ ಭಾಳ ಎಲ್ಲ ಅಂತ ಹೇಳಿದ್ರು ನಾವು ಹೇಳಬೇಕಲ್ಲ ನಾವೆಲ್ಲ ಸುತ್ತಾರ್ತಾ ಇದ್ವಲ್ಲ ಆಮೇಲೆ ಏನಾಗೋಯಿತು ಸರಿ ಅಂತ ಹೇಳಿದೆ ಸರಿ ಅಲ್ಲಿ ನಿಂತ್ಕೊಂಡು ಅಷ್ಟೊತ್ತಿಗೆ ಹೊರಗಡೆ ನಿಂತ್ಕೊಂಡೆ ಆಗ ಹೊರಗಡೆ ಇವರು ಇದ್ರು ನಮ್ಮ ಹಳಿಯಂದರು ಯಾರು ಎಸ್ ಎಮ್ ಕೃಷ್ಣ ಹಳಿಯಂದರು ಮಿಸ್ಟ್ರ್ ಇವರು ಸಿದ್ಧಾರ್ಥ ಸಾಹೇಬ್ರು ಇದ್ದರು ಇಸ್ ವೆರಿ ಪೊಲೈಟ್ ಜಂಜ್ಮೆಂಟ್ ಅವ್ರು ಮಾತಾಡದೆ ಒಳ್ಳೆಯ ಏನೋ ಮುತ್ತು ಮಾತಾಡೋಂಗೆ ಮಾತಾಡೋರು ಅವರು ಭಾಳ ಒಳ್ಳೆಯ ಮನುಷ್ಯ ಪಾಪ ಏನಾಯಿತು ನಮಗಾನೇ ಏನೋ ಒಂದು ಅಸಿಸ್ಟೆನ್ಸ್ ಕೇಳಿದರೆ ನಾವು ಅವ್ನಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಸಿಂಗ್ ಏನಾರ ಒಂದು ಆಗೋಗ್ಬಿಟ್ಟಿದೆ ನನಗೆ ಹೆಲ್ಪ್ ಮಾಡಪ್ಪ ಅಂದ್ರೆ ಹೆಲ್ಪ್ ಮಾಡ್ತಾ ಇದ್ವಿ ಅಂಡರ್ ವರ್ಲ್ಡ್ ಆದ್ದರಿಂದ ಈ ಕಂಪಿಟೇಟ್ ಸೂಸೈಡ್ ಬಿಡಿ ಕೆ ಎಸ್ ಎಮ್ ಕೃಷ್ಣ ಸಾಹೇಬರು ಮತ್ತು ಖರ್ಗೆ ಸಾಹೇಬರು ಒಳಗಡೆ ಇದ್ದರು ಆಗ ಡಿ ಎ ಜಿ ಹೇಳಿದ್ರು ಒಳಗಡೆ ಹೋಗಿ ಅಂತ ಹೇಳಿದೆ ನಾನು ಒಳಗಡೆ ಹೋಗೋ ಎಸ್ ಎಮ್ ಕೃಷ್ಣ ಮತ್ತು ಇವರು ಮಲ್ಲಿಕಾರ್ಜುನ ಖರ್ಗೆ ಇದ್ದರು ಆಮೇಲೆಗೆ ಹಿಂದುಗಡೆ ಒಬ್ಬ ವೈಟ್ ಸಫಾರಿ ಹಾಕ್ಕೊಂಡಿದ್ದ ತೊಂಡೊಂ ಹುಯಿಸ್ ಆಮೇಲೆಕ್ಕೆ ಖರ್ಗೆ ಅವರು ಮಾಲ್ ಮಹಿ ಠೀಕ್ ಸಹ ಜಾನ ಕರ್ಲೆ ಕಾನ ಆಯಿತು ಸರ್ ಯಾಕಂದರೆ ಖರ್ಗೆ ಸಾಹೇಬರು ನಮ್ಮ ಫಾದರಿಂದ ಅದು ಸ್ಟೂಡೆಂಟು ಅದರಿಂದ ಪರಿಚಯ ಆಯಿತು ಅವರು ಏನು ಹೋಮ್ ಮಿನಿಸ್ಟರ್ ಆಗಿದಾರೆ ನಾವೆಲ್ಲ ಏನು ಹೇಳಬೇಕಾಗತ್ತಾ ಆಮೇಲಕ್ಕೆ ಏನಾಗೋಯಿತು ಸರಿ ಅಂತ ಹೇಳಿದೆ ಬಂದೆ ಹೊರಗಡೆಗೆ ಬಂದೆ ಆ ಇವರಿಗೆ ನಮ್ಮ ಸಿದ್ಧಾರ್ಥ ಅವರು ಕೇಳಿದೆ ಸರ್ ಅದು ಯಾರು ಸರ್ ವೈಟ್ ಸಫಾರಿನಲ್ಲಿ ಅದು ಯಾರೋ ಬಾಂಬೆ ಬಿಸ್ನೆಸ್ ಅಪ್ಪ ಅಂತ ಹೇಳಿದ್ರೆ ಮುಂದೆ ಗೊತ್ತಾಯಿತು ಅನ್ನೋದು ಆಮೇಲೆ ಕೆಲವೋಯ್ತು ಸರಿ ಆ ಬಾಂಬೆ ಬಿಸ್ನೆಸ್ಮ್ಯಾನ್ ಅಂತ ಹೇಳಿದ್ರೆ ಕಡೆಗೆ ಏನು ಸರ್ ಮಾಡೋದು ನೆಕ್ಸ್ಟು ಅಲ್ಲೇ ಇರಿ ಅಂತ ಹೇಳಿದೆ ಒಂದು ರೂಮಿಗೆ ಹೋಗಿ ಅಂತ ಹೇಳಿದ್ರು ಆ ರೂಮಲ್ಲಿ ಹೋದರೆ ಎಲ್ಲ ಏನು ದುಡ್ಡಿಟ್ಟಿದ್ದಾರೆ ಎರಡು ದೊಡ್ಡ ದೊಡ್ಡ ರೂಮು ಎಲ್ಲ ದುಡ್ಡೆ ಮತ್ತಿನ್ನೇನಿಲ್ಲ ಕಡೆಗೆ ಏಳು ಸೂಟ್ ಕೇಸ್ಗಳಲ್ಲಿ ಹಾಕ್ಕೊಂಡಿದ್ದೆ ನನಗೆ ಆ ಒಂದು ಟಾಟಾ ಸಫಾರಿ ಬಂದಿತ್ತು ಹೊರಗಡೆ ಅದರಲ್ಲಿ ಹೋಗಿ ಅಷ್ಟೊತ್ತಿಗೆ ನಮ್ಮ ಡಿ ಕೆನೂ ಬಂದರು ನಮಸ್ಕಾರ ಸರ್ ಗೊತ್ತಲ್ಲ ನಮಗೆ ಅಧಿಕಾರಿಗಳು ನಮಸ್ಕಾರ ಸರ್ ಅಂತ ಹೇಳಿದೆ ಅಷ್ಟೇ ಅವರು ಒಳಗಡೆ ಹೋದರು ಏನು ಮಾಡಿದ್ರು ಗೊತ್ತಿಲ್ಲ ಆಮೇಲೆಕ್ಕೆ ಸರಿ ನಾ ಸಿ ಆ ಟೈಮಲ್ಲಿ ನಾವೇನು ಮಾತಾಡೋಂಗೂ ಇರಲಿಲ್ಲ ಆ ಸೂಟ್ ಕೇಸ್ಗಳೆಲ್ಲ ಒಳಗಡೆ ಇಟ್ಕೊಳ್ಳಿ ಇಟ್ಕೊಳ್ಳಿ ಆಮೇಲೆಗೆ ಡಿ ಎ ಜಿ ಸಾಹೇಬರು ಬಂದರು ಜಯಪ್ರಕಾಶ್ ಹುಷಾರಾಗಿ ಹೋಗಬೇಕು ಅಂತ ಹೇಳಿದ್ರೆ ಆಯಿತು ಸರ್ ಏನು ಸರ್ ಇದೆ ಅವ್ನಿಗೆ ಎಲ್ಲದು ಕ್ಯಾಶ್ ಇದೆಯಪ್ಪ ಅವನಿಗೆ ಹುಷಾರಾಗಿ ಅಲ್ಲಿಗೆ ಹೋಗಿ ಇಲ್ಲಿ ಅರ್ಲಿ ಮಾರ್ನಿಂಗ್ ಇವ್ರು ರೀಚ್ ಚೆನ್ನೈ ಅಲ್ಲಿ ಇದರ ತ ಮೆರಿನಾ ಬೀಚ್ ಹತ್ರ ಇವನು ರಾಘವೇಂದ್ರ ರಾಜ್ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಅಲ್ಲಿ ಮೀಟ್ ಮಾಡ್ತಾರೆ ನಿಮಗೆ ಅಂತ ಹೇಳಿದ್ರು ಸರಿ ಸರ್ ಅಂತ ಹೇಳಿದ್ದೆ ಸರಿ ವಿ ಲೆಫ್ಟ್ ಎಟ್ ಬಟ್ ಟೆನ್ ಓ ಕ್ಲಾಕೇನ ಟೆನ್ ಓ ಕ್ಲಾಕ್ ಸ್ಲೋ ಆಗಿ ಹೋಗ್ತಾಯಿದ್ವಿ ಆರ್ ರಿಂಗ್ ರೋಡೆ ಹೋಗ್ತಾ ಇರೋ ದರ್ ವಾಸ್ ನೋ ಅಬ್ಸ್ಟ್ರಕ್ಷನ್ ಫಾರ್ ಅಸ್ ವೆನ್ ವಿ ವೆಂಟ್ ನಿಯರ್ ದಟ್ ಪಲಮ್ನೀರ್ ಆ ಪಲಮ್ನೀರ್ ಹೋಗುವಾಗ ರಾತ್ರಿ ಹನ್ನೆರಡು ಹನ್ನೆರಡುವರೆಗೆ ಆಗ ನಮಗೆ ಅಡ್ಡ ಹಾಕ್ಬಿಟ್ಟ ಎ ಸಿ ಒಬ್ಬ ಅಲ್ಲಿ ಬಂದಿ ಮಾಡಿಬಿಟ್ಟಿದ್ದು ಆ ಎ ಎಸ್ ಐ ಬಂದಿದೆ ಏನು ಮಾಡ್ಕೊಂಡಿದೆ ಎಲ್ಲಿಗೆ ಹೋಗ್ತಾ ಇದ್ದಾರೆ ಏನು ಎತ್ತ ಅಂತ ಕೇಳಿದೆ ಇಲ್ಲಪ್ಪ ನಮ್ಮ ಡಿ ಐ ಡಿ ಒಬ್ಬರು ಇದ್ದಾರೆ ಇವರು ಜಯಪ್ರಕಾಶು ಅವರು ಏರ್ಪೋರ್ಟಿಂದ ಇದಕ್ಕೆ ಹೋಗ್ತಾ ಇದ್ದಾರೆ ಸಿಂಗಾಪುರ್ಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿದೆ ಮತ್ತು ಇಷ್ಟೊಂದು ಸೂಟ್ ಕೇಸ್ಗಳೆಲ್ಲ ಇದೆ ಅದೇ ಅವ್ರ ರೆಕಾರ್ಡ್ಸು ಮತ್ತು ಬಟ್ಟೆಗಳು ಏನೇನು ಇದೆ ನಾನೇನು ನೋಡು ನಾನು ನೋಡಬೇಕು ಅಂತ ಹೇಳಿದೆ ಠಕ್ ಅಂತ ಹೇಳಿದೆ ನಾನು ಕೆಳಗಡೆ ಇರ್ತೆ ಐ ಮೀನ್ ಡಿ ಎಸ್ ಪಿ ಸೋಂಡ್ಸು ಅಂತ ಹೇಳಿದೆ ಐಡೆಂಟಿಟಿ ಕಾರ್ಡ್ ಎಲ್ಲ ತೋರಿಸಿದೆ ರಿವಾಲ್ವರೆಲ್ಲ ತೋರಿಸಿದ ತಕ್ಷಣ ತಡ ಅದ ಸರ್ ಹೋಗಿ ಸರ್ ನೀವು ಪರವಾಗಿಲ್ಲ ಅಂತ ಹೇಳಿದೆ ಹೇಳ್ಬಿಟ್ಟ ನಾನು ಅಕಸ್ಮಾತ್ ಇಳ್ದಿದ್ದರೆ ಅವ್ನಿಗೆ ಸ್ವಲ್ಪ ಥ್ರೆಟ್ ಮಾಡಿದರೆ ಅವ್ನು ಹಂಗೆ ಕೇಳಿದೆ ನಿಂದು ಡಿ ಜಿ ಯಾರು ನಿಮ್ಮ ಎಸ್ ಪಿ ಯಾರು ಹೇಳ ಐ ವಿಲ್ ಕಾಂಟ್ಯಾಕ್ಟ್ ಪ್ರೊಂಬ ಮೊಬೈಲ್ ಅಂತ ಹೇಳಿದೆ ಅವ್ನು ತಂಡ ಹೊಡೆದ್ಬಿಟ್ಟ ಅವನು ಏನಪ್ಪ ಇಷ್ಟೆಲ್ಲ ಮಾತಾಡ್ತಾ ಇದ್ದಾನೆ ಅಂತಾರೆ ಕಡೆಗೆ ನಮಗೆ ಬಿಟ್ಟ ನಾವು ಸೀದಾ ಬಂದಿದ್ದೆ ರಾಣಿಪೇಟೆ ಹತ್ರ ಟೀ ಕುಡ್ಕೊಂಡಿದ್ದೆ ಅರ್ಲಿ ಮಾರ್ನಿಂಗ್ ವಿ ರೀಚ್ಡ್ ಬೈ ಫೈವ್ ಓ ಕ್ಲಾಕ್ ಆ ಇದ್ರ ಹತ್ರ ಬಂದ್ವಿ ಇಲ್ಲಿ ಮೆರೀನಾ ಬೀಚ್ ಹತ್ರ ಮೆರಿನಾ ಬೀಚ್ ಫೈವ್ ಫೈವ್ ತರ್ಟಿ ಆಯಿತು ಇವರಿಬ್ಬರು ಬಂದರು ಏನೋ ಶಿವರಾಜ್ ಕುಮಾರ್ ರಾ ರಾಘವೇಂದ್ರ ರಾಜ್ಕುಮಾರ್ ಬಂದ್ರು ನಾನು ಐಡೆಂಟಿಫೈ ಮಾಡಿ ಸರ್ಗೆ ಅವ್ರು ದಾಡಿಗೀಡಿ ಎಲ್ಲ ಬಿಟ್ಟಿದ್ರು ಹಾಂ ಅವ್ರು ವಾಕ್ ಮಾಡ್ತಾಯಿದ್ರು ಕಡೆಗೆ ಬಂದರು ನಮಸ್ಕಾರ ಸರ್ ಎಲ್ಲ ಕಳಿಸಿದ್ದಾರೆ ಎಲ್ಲ ಬಂದಿದ್ದೀನಪ್ಪ ಬಂದಿದ್ದೀವಿ ಸರ್ ಅಂತ ಹೇಳಿದ್ರು ಎಲ್ಲ ಬಂದು ಹಿಂದುಗಡೆ ಇದೆ ಸರ್ ಎಲ್ಲ ಅಂತ ಆಮೇಲೆಕ್ಕೆ ಇವು ನೀವು ಕಮಾಂಡ್ ಫಾಲೋವರ್ಸ್ ಅಂತ ಹೇಳಿದ್ರು ಆಗ ನಾವು ಹೋದ್ವಿ ಆ ವುಡ್ಲ್ಯಾಂಡ್ಸ್ ಹೋಟ್ಲ್ ಹಿಂದುಗಡೆ ಒಂದು ಗೆಸ್ಟ್ ಹೌಸ್ ಇತ್ತು ಒಂದು ಆ ಗೆಸ್ಟ್ ಹೌಸಲ್ಲಿ ಅವರು ರೂಮ್ ಮಾಡ್ಕೊಂಡಿದ್ದರು ಎರಡು ಮೂರು ರೂಮ್ ಮಾಡ್ಕೊಂಡಿದ್ರು ಯಾರು ಶಿವರಾಜ್ ಕುಮಾರ್ ರಾಜ್ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಆಗ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಇಟ್ಕೊಂಡ್ವಿ ಎಳ್ಕೊಂಡಿದ್ದೆ ಅಲ್ಲಿ ಮಕಾಯಿಕ ತೊಳಿಬೇಕಲ್ಲ ನಾವು ಫ್ರೆಶ್ ಹಾಂ ಹೌದು ಫ್ರೆಶ್ಶು ಆಗೋಗಿ ಏನೂ ಇಲ್ಲ ಅಲ್ಲೇ ಹೋಗಿದೆ ಒಂದು ಕೆಲಸ ಮಾಡಿ ಸಿಂಗ್ ಅದನ್ನೆಲ್ಲ ಒಳಗಡೆ ತಂದಿಟ್ಬಿಡಿ ಅಂತ ಹೇಳಿದ್ರು ನಮಗೇನು ಏನು ಬೇಕು ನೀವು ಅವ್ರು ಏನೇನು ಕೆಲಸ ನಾವು ಮಾಡ್ತೀವಿ ಟಕ್ ಟಕ್ ಅಂತ ಹೇಳಿದ್ರೆ ಒಳಗಡೆ ಇಟ್ವಿ ಎಲ್ಲ ಎಲ್ಲ ಕಷ್ಟಪಟ್ಟು ಆಮೇಲೆಕ್ಕೆ ವೆಯ್ಟ್ ಮಾಡಿ ಅಂತ ಹೇಳಿದ್ರೆ ನಾನು ಅವ್ರ ರೂಮ್ ಮುಂದೆ ನಾನು ಕೂತ್ಕೊಂಡೆ ನಾನು ಚೇರ್ ಹಾಕ್ಕೊಂಡಿದ್ದೆ ಸಿ ನಮಗೆ ಒಂದು ಸಲ ಹೇಳ್ಬಿಟ್ರೆನೋ ಅಂತ ಹೇಳಿದ್ರೆ ಪ್ರಾಣ ಕೊಡೋದಕ್ಕೂ ನಾವು ರೆಡಿಯಾಗಿರಬೇಕು ಪರ್ಟಿಕ್ಯುಲರ್ಲಿ ರಾಜ್ಕುಮಾರ್ ಆಪರೇಷನ್ ಅಂತ ಹೇಳಿದ್ರೆ ವಾಟ್ಸ್ ದ ಬಿಗ್ ಆಪರೇಷನ್ ಇನ್ ಮೈ ಲೈಫ್ ಹೌದಾ ಜೀವಮಾನದಲ್ಲಿ ಜೀವಮಾನಯಾನದಲ್ಲಿ ಒಂದು ನಡೀತದಲ್ಲ ಹಾಗೆ ಕಡೆಗೆ ಏನು ಮಾಡಿದೆ ಅಲ್ಲೇ ಕೂತ್ಕೊಂಡಿದ್ದೆ ಕಡೆಗೆ ಒಂದು ಐದು ನಿಮಿಷ ಅಲ್ಲಿ ಹೋದೆ ಟಾಯ್ಲೆಟ್ಗೆ ಹೋದೆ ಎಲ್ಲ ಇದು ಮಾಡ್ಕೊಂಡು ಬಂದೆ ಮತ್ತೆ ಸಾಯಂಕಾಲದವರೆಗೂ ಕೂತ್ಕೊಂಡಿದ್ದೆ ಆಮೇಲೆ ಏನಕ್ಕೆ ಸಾಯಂಕಾಲ ಇಲ್ಲ ಇಲ್ಲಿಂದ ಕೂಡ ಹೋಗೋಣ ಅಂತ ಹೇಳಿದ್ರು ಎಲ್ಲಿಗೆ ಸರ್ ನೀವು ಫಾಲೋ ಮಾಡಿ ಕಾರು ಅಂತ ಹೇಳಿದ್ರೆ ಕಾರ್ ಫಾಲೋ ಮಾಡ್ಕೊಂಡು ಹೋದೆ ಹೋದರೆ ಅಲ್ಲಿ ಕಾಫಿ ಡೇ ಒಂದು ಆಫೀಸ್ ಇದೆ ಚೆನ್ನೈಯಲ್ಲಿ ಅಲ್ಲಿ ಹೋದ್ವಿ ಅಲ್ಲಿ ಹೋಗಿ ನಿನ್ಸ್ಕೊಂಡು ನೋಡಿದೆ ಎಲ್ಲ ಮುಂದ್ಗಡೆನೇ ಕೂತ್ಕೊಂಡೆ ಕಾಫಿ ಡೇ ಇತ್ತು ಆಯಿತು ಅಂತ ಹೇಳಿದ್ರು ಇವರು ಶಿವರಾಜ್ ಕುಮಾರ್ ಎಲ್ಲ ಮೇಲ್ಗಡೆ ಹೋಗಿ ಎಲ್ಲ ಮಾತಾಡ್ಕೊಂಡು ಆಮೇಲೆ ಅದೆಲ್ಲ ತೊಗೊಂಡ್ಬನ್ನಿ ಮೇಲ್ಗಡೆ ಅಂತ ಹೇಳಿದ್ರು ಯಾವುದು ಸೂಟ್ ಕೆಸರ ಸರಿ ಅಂತ ಹೇಳಿದ್ರು ಸೂಟ್ ಕೆಸರ ಅವ್ನು ತೊಗೊಂಡು ಹೋಗಿ ಮೇಲ್ಗಡೆ ನೋಡಿದ್ರೆ ನಮ್ಮ ಸಿದ್ಧಾರ್ಥ ಅವ್ರು ಕೂತಿದ್ರು ನಮಸ್ಕಾರ ಸರ್ ಏನು ಸರ್ ಅವಲ್ಲೇ ಬ ನೀವು ಬಂದುಬಿಟ್ಟಿದ್ದೀರಲ್ಲ ನೀವು ಹೌದಪ್ಪ ಆ ಪ್ಲೇನ್ ಆ ಬೋಳಿ ಮಗ ಹೇಳಿದ್ದಾನೆ ನಾ ಅವ್ನಿಗೆ ಐನೂರು ರೂಪಾಯಿ ನೋಟ್ ಬೇಡ ನಮಗೆ ಹಂಡ್ರೆಡ್ ರುಪೀಸ್ ದೇಬೇಕು ಅಂತ ಹೇಳಿದಾನೆ ಅದಕ್ಕೆ ನಾವು ಹಂಡ್ರೆಡ್ ರುಪೀಸ್ ನೋಟ್ ತೊಗೊಂಡ್ಬಂದಿದ್ದೀನಿ ಸ ಅಂತ ಹೇಳಿದ ಸಿದ್ಧಾರ್ಥ ಸಾಹೇಬರು ವೆರಿ ಫ್ರ್ಯಾಂಕ್ ಭಾಳ ಭಾಳ ಫ್ರ್ಯಾಂಕ್ ಆಯಿತು ಆಗ ಏನು ಹಂಡ್ರೆಡ್ ರುಪೀಸ್ದು ಒಂದು ಟೆನ್ ಕ್ರೋರ್ಸು ಮತ್ತು ಇದು ಫೈವ್ ಹಂಡ್ರೆಡ್ ಟೆನ್ ಕ್ರೋರ್ಸು ಟ್ವೆಂಟಿ ಕ್ರೋರ್ಸು ಅದ ಆನ್ ಟೇಬಲ್ ಆಫ್ ಅಟ್ ದಿಸ್ತಿಂಗ್ ಕಾಫಿ ಹ್ಞೂ ಕಾಫಿ ಡೇ ಆಫೀಸಲ್ಲಿ ಆಮೇಲೆಕ್ಕೇನಾಯಿತು ಅದನ್ನು ಅದೂ ಸೋಪ್ ಬಾಕ್ಸಲ್ಲೇ ಬೇಕು ಅಂತ ಹೇಳಿದೆ ಆ ಸೋಪ್ ಬಾಕ್ಸ್ಗಳೆಲ್ಲ ತೆಗೆದು ತೆಗ್ದು ಒಳಗಡೆ ಇಡೋದಿಗೆ ನಮಗೆ ಭಾಳ ಸುಸ್ತ ಆಗೋಯ್ತು ಇಟ್ವಿ ಆಮೇಲಕ್ಕೆ ಇದು ಮಾಡಿದ್ರು ನೆಕ್ಸ್ಟ್ ನಾವು ಹೇಳ್ತೀವಿ ನೀವು ಹೋಗಿ ನೀವು ಅಂತ ಹೇಳಿದೆ ನಾವು ಮತ್ತೆ ಅದನ್ನು ತೊಗೊಂಡಿದ್ದೆ ಮತ್ತೆ ಬಂದರು ಕುಮಾರ್ ಇವರೆಲ್ಲ ಮತ್ತೆ ವಾಪಸ್ ಬಂದುಬಿಟ್ರೆ ಲಾಡ್ಜ್ ಹತ್ರ ಉಡ್ಲಾಂಡ್ಸ್ ಹತ್ರ ಕಡೆಗೆ ಬಂದರು ವಿ ವೆಯ್ಟೆಡ್ ಅಲ್ಲಿಗೇನು ಮತ್ತೆ ಮೆಸೇಜ್ ಬೇ ಬಂದಿರಲಿಲ್ಲ ಅಷ್ಟೊತ್ತಿಗೆ ಇವ್ರಿಗೆ ವಿಶ್ ಮಾಡಿದ್ದೆ ಸಿದ್ಧಾರ್ಥ ಅವ್ರಿಗೆ ಅದೇ ಟೂ ಟೈಮ್ಸ್ ನಾನು ನೋಡಿದೆ ಮತ್ತೆ ನಾನು ನೋಡಿಲ್ಲ ಅವ್ರಿಗೆ ಸಿದ್ಧಾರ್ಥ ಅವ್ರಿಗೆ ಪಾಪ ವೆರಿ ಗುಡ್ ಮ್ಯಾನೇಜ್ ನೀವು ಮಾತಾಡಿಸಿದ್ರೆ ಏನಪ್ಪ ಹಿಂಗಿದಾನಲ್ಲ ಅಂತ ಹೇಳ್ತಾ ಇದ್ದೆ ಅವರೇ ಹಾಂ ಅವನಿಗೆ ಅಂಡರ್ ವರ್ಲ್ಡ್ ಹಿಂದೆ ಬಿದ್ದಿತ್ತು ರೀ ಅಂಡ್ರೋಲ್ಡ್ ಅವನು ಏನು ಟೂ ತೌಸಂಡ್ ಎಕರ್ಸ್ ಇದ್ದರು ಎಲ್ಲಿ ಸಕಲೇಶ್ವರ ಡೌನ್ ಹಿಡಿತೀವಲ್ಲ ಟೂ ತೌಸಂಡ್ ಎಕರ್ಸ್ ಇತ್ತು ಆ ಇದ್ರ ಹತ್ರ ಎಲ್ಲಿ ನಮ್ಮ ರಿಶ್ಮಣ್ ಸರ್ಕಲ್ ಹತ್ರ ಅದೊಂದು ದೊಡ್ಡ ಬಿಲ್ಡಿಂಗ್ ಇತ್ತು ಅಲ್ಲಿ ಆ ಮೇಲುಗಡೆ ಕೂತ್ಕೊಂಡ್ರೆ ಒಂದು ದೀಸ ಹೋಗಿತ್ತು ನೋಡಿದ್ರೆ ವಿಧಾನಸೌಧ ಎಲ್ಲ ಕಾಣಿಸ್ತಾ ಇತ್ತು ಅಲ್ಲಿ ಫಸ್ಟ್ ಕ್ಲಾಸ್ ಆಗಿ ಇಟ್ಟು ಬ ಪಾಪ ಅದು ಏನು ಮಾಡ್ಕೊಂಡು ಏನೋ ಏನು ಯಾರು ಹಿಂದೆ ಬಿದ್ದರು ನಮಗೇನೋ ಅಸಿಸ್ಟೆನ್ಸ್ ಕೇಳಿದರೆ ನಾವು ಕೊಟ್ಬಿಡ್ತಾ ಇದ್ವಿ ಆಗಿ ಯಾರಂತ ಅವನು ಹೇಳಿಲ್ಲ ಆಯಿತು ಡೆಡ್ ಬಾಡಿ ಸಿಕ್ಬಿಡ್ತು ನೇತ್ರಾವತಿನಲ್ಲಿ ಕಡೆಗೆ ಆಗೋಯ್ತು ಸರಿ ಅಂತ ಹೇಳಿದೆ ಕುದ್ವಿ ನೆಕ್ಸ್ಟ್ ಡೇ ನಮಗೆ ಮತ್ತೆ ಇಲ್ಲ ರಾತ್ರಿಗೆ ಮತ್ತೆ ಇನ್ಫಾರ್ಮೇಷನ್ ಬಂತು ಗೋ ಟು ದಟ್ ಒಂದು ಪ್ಲೇಸ್ ಅಂತ ಹೇಳಿದೆ ಆಗ ನಮಗೇನು ಪ್ಲೇಸ್ ಹೇಳ್ತಾ ಇರಲಿಲ್ಲ ಇವ್ರಿಗೆ ಹೇಳ್ತಾ ಇದ್ದಾರೆ ಶಿವರಾಜ್ ಕುಮಾರ್ಗೆ ಶಿವರಾಜ್ ಕುಮಾರ್ ಏನಂತ ಫಾಲೋ ಮಾಡಿ ಕಾರು ಅಂತ ಹೇಳಿದ್ರು ಆ ಕಾರನ್ನ ಫಾಲೋ ಮಾಡ್ಕೊಂಡಿದ್ದೆ ಒಳಗಡೆ ಹಿಂಗೆ ಹಿಂಗೆ ಹಂಗೆ ಸುತ್ತಾ ಸುತ್ತಿ ಕಡೆಗೆ ಒಂದು ಮನೆ ಹತ್ರ ಬಂದ್ವಿ ರಾತ್ರಿ ಸುಮಾರು ಎಂಟು ಒಟ್ಟು ಟೆನ್ ಓ ಕ್ಲಾಕ್ ಮನೆ ಹತ್ರ ಬಂದರೆ ಮೇಲ್ಗಡೆ ಒಂದೇ ಒಂದು ಲೈಟ್ ಹಾಕಿತ್ತು ಒಂದು ಮೂವತ್ತು ಇಪ್ಪತ್ತು ಕ್ಯಾಂಡಲ್ ಲೈಟು ಏನು ಸಾರ್ ಇಲ್ಲಿ ಬಂದುಬಿಟ್ಟಲ್ಲ ಸಾರ್ ಹೆದರಿಕೆ ಆಗುತ್ತಲ್ಲ ಸರ್ ಇಷ್ಟೆಲ್ಲ ಕ್ಯಾಶ್ ಇದೆ ಅಂತ ನೀವೇನು ಹೊರಿ ಮಾಡಬೇಡಿ ಏನು ಮಾಡಬೇಡಿ ಇದು ಸ್ವಲ್ಪ ಏನಿ ಆಗ ಶಿವರಾಜ್ ಕುಮಾರ್ ಅವ್ರ ಕಾರಲ್ಲಿ ಇಳಿದು ಮೇ ಮೇಲ್ಗಡೆ ಹೋದರು ಮೇಲ್ಗಡೆ ಹೋದ ಅಟ್ಟೋದ್ಗೆ ಒಬ್ಬ ಪಂಚ ಕಟ್ಕೊಂಡಿದ್ದೆ ಒಬ್ಬ ಬಂದ ಒಬ್ಬ ಗೊತ್ತಲ್ಲ ಟಮಿಳಿಯನ್ಸು ಪಂಚ ಕಟ್ಕೊಂಡಿದ್ದೆ ಭಾಳ ಲಪ್ಪ ಆಗಿದ್ದ ಅವನು ಅವ್ನು ಬಂದ ಬಂದಿದ್ದ ಅವನ ಹತ್ರ ಏನೋ ಮಾತಾಡಿದ್ರು ತಮಿಳಲ್ಲಿ ಆಮೇಲೆ ನನಗೆ ಸಿಗ್ನಲ್ ಕೊಟ್ಟರು ಅದೆಲ್ಲ ಎತ್ಕೊಂಡು ಬನ್ನಿ ಅಂತ ಹೇಳಿದೆ ನಾವೆಲ್ಲ ಮತ್ತೆ ಹೇಳಬೇಕಾ ಸೀದಾ ತೊಗೊಂಡು ಮತ್ತೆ ಅದನ್ನು ಎತ್ಕೊಂಡಿದ್ದೆ ಎಲ್ಲ ಮೇಲ್ಗಡೆ ಹೋಗಿ ಎಲ್ಲ ಇಟ್ವಿ ನಾನು ಮತ್ತು ಡ್ರೈವರೆಲ್ಲ ಹೋಗಿದ್ದೆ ಸರ್ ಇವನು ಏನನ್ನ ಬರ್ಕೊಳ್ಳೋಣ ಸರ್ ಒಂದು ಕ್ಲಾಸ್ಮೆಂಟ್ ತೊಗೊಳಣ ಸರ್ ಅಂತ ಹೇಳಿದೆ ಹೈ ಅದೆಲ್ಲ ಕೇಳಿಬಿಡ್ರಿ ಅಣ್ಣ ಅವರು ಬಂದರೆ ಸಾಕಾಗಿದೆ ಅಪ್ಪಾಜಿ ಅವ್ರು ಬಂದರೆ ಸಾಕು ಇದೆಲ್ಲ ಯಾಕೆ ಬೇಡ ಸುಮ್ಮನೆ ಇದು ಕೇಳಬೇಡಿ ಅಂತೇಳಿ ಇಲ್ಲ ಸರ್ ಸುಮ್ಮನೆ ಕೇಳಿದೆ ನಿಮಗೆ ಆಯಿತು ಅಂತ ಹೇಳಿದ್ರೆ ಸರಿ ಇಟ್ಟು ಸರ್ ಮನೆ ನಂಬರ್ ಎಲ್ಲ ಬರ್ಕೊಳ್ಳೋಣ ಸರ್ ಏನು ಮಾಡಬೇಡಿ ಸುಮ್ಮನೆ ಮತ್ತೆ ವಾಪಸ್ ಹೋಗೋಣ ಅಂತ ಹೇಳಿದ್ರು ಮತ್ತೆ ವಾಪಸ್ ಬಂದುಬಿಟ್ವಿ ನೈಟ್ ಅಲ್ಲೇ ಮಲ್ಕೊಂಡಿದ್ದು ಮತ್ತು ವೆಹಿಕಲಲ್ಲಿ ಬೆಳಗಿಂದ ಯಾವ ಅಷ್ಟೊತ್ತಿಗೆ ನಾವು ಬಿಟ್ಬಿಟ್ವಿ ಮತ್ತೆ ನಾವು ಹೋಗಿದ್ದು ವೆಹಿಕಲಲ್ಲಿ ನಾವು ಬರ್ತೀವಿ ಸರ್ ಅಂತ ಹೇಳಿದ್ರೆ ಅಷ್ಟೊತ್ತಿಗೆ ಒಂದು ಮೆಸೇಜ್ ಕೊಟ್ಟೆ ಇವ್ರಿಗೆ ಫೋನಲ್ಲಿ ಯಾರಿಗೆ ನಮ್ಮ ಡಿ ಎ ಜಿ ಈಗ ಆಯ್ತು ಸರ್ ಅದೇನು ಅವರಿಗೆ ನನಗೆ ಗೊತ್ತಾಗಿದೆ ಎಲ್ಲ ನೀವು ಬಂದಬೇಡಿ ನೀವು ಯಾರಿಗೂ ಹೇಳಬೇಡಿ ಅಂತ ಡಿ ಎಸ್ ಡಿ ಎ ಜಿ ಮಿಸ್ಟರ್ ಜಯಪ್ರಕಾಶ್ ಇದಾರೆ ಅವರು ಆರ್ ಟಿ ನಗರದಲ್ಲಿ ಇಲ್ಲಂದ್ರೆ ಹಿರಿಟೈರ್ಡ್ ಎಸ್ ಎ ಡಿ ಜಿ ಅವರು ಈ ವಾಸ್ ಡಿ ಎ ಡಿ ಎ ಜಿ ಇಂಟೆಲಿಜೆನ್ಸಲ್ಲಿದ್ರು ವೆರಿ ಪವರ್ಫುಲ್ ಆಗಿದ್ರು ವೆರಿ ಪವರ್ಫುಲ್ ಹೇಗೆ ಅಂತ ಹೇಳಿದ್ರೆ ಅವರು ಎಸ್ ಎಮ್ ಕೃಷ್ಣಗೆ ಭಾಳ ಕ್ಲೋಸ್ ಆಗಿದ್ರು ಫ್ಯಾಮಿಲಿ ಆಗೋಯ್ತು ನಾನು ಬಂದ್ಬಿಟ್ಟೆ ಆಗೋ ನಿಮ್ಮ ಕೆಲಸ ನೀವು ಅಟೆಂಡ್ ಮಾಡಿ ಎಲ್ಲಿಗೆ ಹೋಗಿದ್ದೆ ಯಾರಿಗೋಗಿದ್ದಾರೆ ಎಲ್ಲಿ ಅಂತ ಒಂದು ಚೂರು ಇನ್ಫಾರ್ಮೇಷನ್ ಹೇಳ್ಬೇಡಿ ಅಂತ ಹೇಳಿದ್ರು ನಾವು ಅಷ್ಟೇ ನಮ್ಮ ಬಂದ್ವಲ್ಲ ಅಷ್ಟೇ ನೆಕ್ಸ್ಟ್ ಡೇ ಬಂದ್ವಿ ಹತ್ತು ಗಂಟೆಗೆ ಸುಮ್ಮನೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಕೂತ್ಕೊಂಡಿದ್ದೆ ಎಲ್ಲರಿಗೂ ಡೌಟ್ ಆಯಿತು ಇವನೇನೋ ಮಾಡ್ಕೊಂಡು ಬಂದಿದ್ದಾನೆ ಇವನು ಅಂತ ಹೇಳಿದೆ ಅಲ್ಲಿ ಎಸ್ ಪಿ ಇವರು ಇದ್ದರು ಯಾರು ಮಹೇಶ್ ಅಂತ ಹೇಳಿದೆ ಅವರು ಭಾಳ ನನಗೆ ಟ್ವಿಸ್ಟ್ ಮಾಡಿ ಕೇಳ್ತಾಯಿದ್ರು ಇಲ್ಲ ಸರ್ ಏನು ಹೇಳಲ್ಲ ಬಿಡಿ ಹೋದರು ಅಲ್ಲಿ ಯಾಕೆ ಸುಮ್ಮನೆ ಹಾಂ ಮೈ ಇನ್ಸ್ಟ್ರಕ್ಷನ್ ಫ್ರಮ್ ದ ಡಿ ಐ ಜಿ ನಾಟ್ ಟು ಟೆಲ್ ಎರಿಥಿಂಗ್ ಅಂತ ಹೇಳ್ಬಿಟ್ಟು ಆಯಿತು ಹೋದರು ಯಾಕೆ ಕೇಳಲ್ಲಪ್ಪ ಅಂತ ಹೇಳಿದೆ ಬಿಟ್ಬಿಟ್ರು ಆಗ ನೆಕ್ಸ್ಟ್ ಆಮೇಲೆ ಇನ್ನೂ ಒಂದು ತಿಂಗಳು ಆಗ ಅಕ್ಟೋಬರ್ ಲಾಸ್ಟ್ ವೀಕಲ್ಲಿ ಮತ್ತೆ ಇನ್ನೊಂದು ಕನ್ಸೈನ್ಮೆಂಟ್ ತೊಗೊಂಡು ಹೋಗಬೇಕು ಮತ್ತು ಯು ಕಮ್ ಟು ದ ಸೇಮ್ ಪ್ಲೇಸ್ ಅಂತ ಹೇಳಿದ್ರು ಅಷ್ಟೇ ಪೆಟ್ರೋಲ್ ಬಂಕ್ ಅಂತ ಪೆಟ್ರೋಲ್ ಬಂಕ್ ಹತ್ರ ಹೋದೆ ಸಾಹೇಬರು ಬಂದರು ಮತ್ತು ಎಸ್ ಎಂ ಕೃಷ್ಣ ಮಾರ್ಗ ಹೋದ ಹೋದರು ಮತ್ತು ಹತ್ತು ಕೋಟಿ ಮತ್ತೆ ಹಾಕ್ಕೊಂಡಿದ್ದೆ ಸೀದಾ ಇವು ಕೂಡ ಹೋನೇ ಬಟ್ ಈ ಸಲ ನೀವು ಹೋಗುವಾಗ ಅಲ್ಲಿ ಆದಿಕೇಶವರು ಮನೆ ಮನೆಗೆ ಹೋಗಬೇಕು ಅಂತ ಹೇಳ್ಬಿಟ್ರು ಗೆಸ್ಟ್ ಹೌಸ್ ಎಲ್ಲಿ ಸರ್ ಅದು ಅಲ್ಲಿ ಮೂರನೇ ಬಿಲ್ಡಿಂಗ್ ಇದೆ ಅಲ್ಲಿ ಅಲ್ಲಿ ಹೋಗಿ ಅಲ್ಲಿ ಅಲ್ಲಿ ಆ ಗೆಸ್ಟ್ ಹೌಸ್ ಇದೆ ಆ ಗೆಸ್ಟ್ ಹೌಸಲ್ಲಿ ಇರಿ ನೀವು ಅಷ್ಟು ಹೇಳಿದೆ ಸಾಕಲ್ಲ ನಮಗೆ ಸೀದಾ ಚೆನ್ನಾಗಿ ವಾಟ್ ಇದೆ ಸೀದಾ ರಾತ್ರಿ ರಾತ್ರಿ ಹೋದರೆ ಆಗ ದಾರಿನಲ್ಲಿ ಯಾರೂ ನನಗೆ ಕ್ಯಾಚ್ ಮಾಡಿಲ್ಲ ರಾತ್ರಿ ಸೀದಾ ಹೋದ್ವಿ ಆಗ ಇವರು ಆದಿಕೇಶ್ವರು ಅವರು ಗೆಸ್ಟ್ ಹೌಸು ಮೇಲುಗಡೆ ಥರ್ಡ್ ಫ್ಲೋರಲ್ಲಿತ್ತು ಅಲ್ಲವ್ರ ಎಷ್ಟು ಭಾಳ ದೊಡ್ಡ ಗೆಸ್ಟು ನಾಲ್ಕೈದು ರೂಮ್ ಇತ್ತು ಗಷ್ಟು ಹೋಗಿದೆ ಅಲ್ಲಿ ಅವ್ನು ಕೇರ್ ಟೇಕರ್ ಇದ್ದ ಅವ್ನು ಹೇಳಿದ್ದೆ ಅವ್ನು ಅಷ್ಟೊತ್ತಿಗೆ ರೆಡಿಯಾಗಿ ಮಾಡ್ಕೊಂಡಿದ್ದ ನಮಗೊಂದು ರೂಮ್ ಕೊಟ್ಬಿಟ್ಟು ಆ ರೂಮಲ್ಲೆಲ್ಲ ತೊಗೊಂಡು ಹೋಗಿ ನಾವು ಇಟ್ಕೊಂಡ್ವಿ ಇಟ್ಕೊಂಡಿದ್ದೆ ಟೂ ಡೇಸ್ ಐ ವಿ ವೆಯ್ಟೆಡ್ ಫಾರ್ ಶೋಲು ಅವ್ರು ಬರಲೆ ಥರ್ಡ್ ಡೇ ಅವರು ಹೀ ಕೇಮ್ ಯಾರು ಆದಿಕೇಶವಲು ಟಿ ಟಿ ಡಿ ಸಾರ್ ಶೋಲು ಗೊತ್ತಿಲ್ಲ ನಿಮಗೆ ತಿರುಗೋಸ್ಟ್ ಅಯ್ಯೋ ರಾಮ ಇಸ್ ಅ ವೆರಿ ಬಿಗ್ ಬ್ಯಾನ್ ಒಂದು ಕಾಲದಲ್ಲಿ ಚಿತ್ತೂರಲ್ಲಿ ಅವನು ಡಿಸ್ಟಿಲರಿ ಎಲ್ಲ ಇದೆ ಸೈಕಲಲ್ಲಿ ಹೋಗ್ತಾ ಇದ್ದ ಆ ಡಿಸ್ಟಿಲರಿಗೆ ಯಾರು ಈ ವಿಕೇಮ್ ದ ಓನರ್ ಆಫ್ ದಟ್ ಡಿಸ್ಟಿಲರಿ ದೇವರು ಮೇಲುಗಡೆ ತರ್ತಾನೆ ಯಾರಿಗೂ ಕೇಳೋಂಗೆ ಇಲ್ಲ ನಾವು ದೇವರು ಮೇಲ್ಗಡೆ ಬರೋಕೆ ಮೇಲ್ಗಡೆ ಬರ್ತಾನೆ ಆದಿಕೇಶ್ ಈ ಹೀ ರ ಗೌರ್ಮೆಂಟ್ ಫಾರ್ ಒನ್ ಡೇ ಭಾಳ ದೊಡ್ಡ ಮನುಷ್ಯ ಅವನು ಅವನು ಭಾಳದಷ್ಟು ಅಪಾರ್ಟ್ಮೆಂಟ್ಸು ಅವು ಕೇಸಲ್ಲಿ ಹೌದು 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 ಎಲ್ಲ ನಡೀತಾ ಇದೆ ದೊಡ್ಡವ್ರದ್ದು ನಾವೇ ಅದಕ್ಕೆ ಅವರು ಸಾಯಿಬಾಬಾ ಇದ್ರಲ್ಲ ಪುಟ್ಪತಿ ಸಾಯಿಬಾಬಾಗೆ ಭಾಳ ಕ್ಲೋಸ್ ಆಗಿತ್ತು ಭಾಳ ಕ್ಲೋಸ್ ಆಗಿದ್ರು ಅವರು ನೀವು ಸುಮ್ಮನೆ ಆ ವೈಟ್ ಫೀಲ್ಡ್ ರೋಡಲ್ಲಿ ಶಾಂತಿನಿಕೇತನ ಅದು ಇದು ನೋಡಲಿಲ್ಲ ನೀವು ಅದೆಲ್ಲ ನೋಡಿ ಅದೆಲ್ಲ ಆದಿಕೇಶ್ವೂಲಿದೆ ಆ ಇದು ಇಂದ್ರಾನಗರ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ಸ್ ಎಲ್ಲ ಇದೆ ಅಲ್ಲಿ ನಡೀತಾ ಆದಿಕೇಶ್ವಳದು ಅವಂದು ಎಷ್ಟು ಪ್ರಾಪರ್ಟಿ ಇದೆ ಏನಾದರೂ ಗೊತ್ತಿಲ್ಲ ನನಗೂ ಇಷ್ಟಿರೋದು ಗೊತ್ತಾಗಿರೋದು ಆಮೇಲೆ ಏನಾಗೋಯ್ತು ಸರಿ ಅಂತ ಹೇಳಿದೆ ಅಲ್ಲಿ ಕೊಟ್ಟಿದೆ ಅವನು ಆದಿಕೇಶ್ವೇ ಎಲ್ಲ ಬಂದ ನೋಡ್ದೆ ಆಯಿತು ಅಂತ ಹೇಳಿ ಬಂದ್ವಿ ಆಮೇಲೆ ಒಂದು ದಿವಸ ನೀವು ಕಾಡ್ಗೆ ಹೋಗ್ಬೇಕಲ್ಲ ಅಂತ ಹೇಳಿದ್ರು ಯಾರು ಡಿ ಎ ಜಿ ಅವರು ಆಯಿತು ಸರ್ ಹೋಗ್ತೀನಿ ಅದಕ್ಕೆ ಏನಂತೆ ಅಂತ ಹೇಳಿದ್ರು ಅಯ್ಯ ನಮಗೇನು ಸರ್ ಡಾಕ್ಟರ್ ರಾಜ್ಕುಮಾರ್ ಬಂದರೆ ಸಾಕು ನಮಗೆ ವಿ ಆರ್ ರೆಡಿ ಟು ಗಿವ್ ಅವರ್ ಲೈಫ್ ಟು ಹಿಮ್ ಅಂತ ಹೇಳಿದೆ ಆಗ ಏನು ಮಾಡಿದ್ರು ಐ ವಿಲ್ ಆಲ್ಸೋ ಅ ಯು ಅಂತ ಹೇಳಿದರು ಸರಿ ಸರ್ ಅಂತ ಹೇಳಿದೆ ಈವ್ನಿಂಗ್ ನಾವು ಇಲ್ಲಿ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ಬಿಟ್ಟು ಆಗ ಕಾರಲ್ಲಿ ಹೋಗ್ತಾರ ಮುಂದಗಡೆ ಇನ್ನೂ ಒಬ್ಬ ಕೂತಿದ್ದೆ ಸರ್ ಯಾರು ಸರ್ ಇವನು ಯಾರು ಗೊತ್ತಾ ಅಂತ ಹೇಳಿದ್ರು ಸರ್ ಗೊತ್ತು ಸರ್ ಬಿಡಿ ಸರ್ ಗನ್ನು ಗನ್ಮುನಿ ಕ್ಯಾ ಗನ್ಮನೀರು ಅಚಾ ಹೀ ಕ್ಯಾ ಅಂತ ಹೇಳಿದೆ ಗನ್ ಮುನೀರ್ ಅವನು ತಿಲಕ್ ನಗರದಲ್ಲಿ ಇರ್ತಾನೆ ಅವನು ಹಿ ಟ್ರೈಡ್ ಫಾರ್ ಡಿಸ್ಟಿಕ್ ಏನು ಫಾರೆಸ್ಟ್ ಒಳಗಡೆ ಹೋಗಿ ವೀರಪ್ಪನಿಗೆ ಟ್ರ್ಯಾಕ್ ಮಾಡಿದ್ದೆ ಅವನು ಬಟ್ ಗೌರ್ಮೆಂಟ್ ಅವನಿಗೆ ರೆಕಗ್ನೈಸ್ ಮಾಡಿಲ್ಲ ಅವನಿಗೆ ಹೌದಾ ಗನ್ ಮುನೀರ್ ಅಂತ ಹೇಳಿದೆ ಆಗ ಏನು ರೀ ಬರ್ಬೋದಲ್ಲ ಏ ಬರಲಿ ಸರ್ ಮುನೀರೆಲ್ಲ ಚೆನ್ನಾಗಿ ಗೊತ್ತು ಸರ್ ಅಂತ ಹೇಳಿದೆ ಆಮೇಲೆಕ್ಕೆ ಅವನೇನು ಮಾಡ್ದೆ ನಮಗೆ ಧರ್ಮಪುರಿ ಹತ್ತಿರ ಒಂದು ಹೋಟ್ಲಲ್ಲಿ ಸರ್ ಇದೇ ಹೋಟ್ಲಲ್ಲಿ ಊಟ ಊಟ ಚೆನ್ನಾಗಿರುತ್ತೆ ಸರ್ ಅಂತ ಊಟ ಮಾಡ್ಕೊಂಡು ನಾವು ಈ ವೆಂಟು ಮೇಟೂರು ಮೆಟೂರ್ ಹತ್ರ ಹೋಗಿದ್ದೆ ಅಷ್ಟೊತ್ತಿಗೆ ಹೋಗೋ ಅಷ್ಟೊತ್ತಿಗೆ ಲೆವೆನ್ ಓ ಕ್ಲಾಕ್ ಆಗಿತ್ತು ಸರ್ ಇಲ್ಲಿ ಸ್ಟೇ ಮಾಡೋಣ ವಿ ಹ್ಯಾವ್ ಟು ಗೋ ಸ್ಟಿಲ್ ಫರ್ದರ್ ಅಟ್ ಮೇಟು ಮಾತ್ರ ಅಲ್ಲಿ ಒಳಗಡೆ ಫಾರೆಸ್ಟ್ ಹೋಗಬೇಕು ಅದಕ್ಕೆ ವಿಲ್ ಸ್ಟೇ ಬ್ಯಾಕ್ ಹಿಯರ್ ಆ್ಯಂಡ್ ವಿಲ್ ಗೋ ಇಂದ ಅರ್ಲಿ ಮಾರ್ನಿಂಗ್ ಅಂತ ಹೇಳಿದೆ ಅಲ್ಲಿದ್ವಿ ಅರ್ಲಿ ಮಾರ್ನಿಂಗೆ ನಾವು ಎದ್ದಿದ್ದೆ ನಾವು ಮೇಟು ಪಾಳ್ಯಂ ಹತ್ತಿರ ಮಲ್ಲ ಮೇಟೂರ್ ಹತ್ರ ಇದ್ದಿದ್ದೆವು ಅಲ್ಲಿಂದ ಮುಂದೆ ಅಲ್ಲ ಅಲ್ಲಿಂದ ಒಳಗಡೆಯಿಂದ ನಾವು ಇದಕ್ಕೆ ಈ ಮೇಟುಪಾಳ್ಯ ಮೇಟುಪಾಳೆ ಆ್ಯಂಡ್ ಈ ರೋಡು ಈ ಒಳಗಡೆ ನಾವು ಹೋಗಬೇಕು ಇಪ್ಪತ್ತೈದು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಅಲ್ಲಿ ರಾಮರಾಜು ಅಂತ ಇದ್ದ ದಟ್ ಈಸ್ ರಾಮರಾಜು ಫೋಟೋ ಇದೆಯಲ್ಲ ಇಲ್ಲಿ ಈ ಫೋಟೋ ಕೆಳಗಡೆ ಫಸ್ಟ್ ಫೋಟೋ ಹಾಂ ಅಣ್ಣ ಅವನು ರೆಗ್ಯುಲರ್ ಆಗಿ ವೀರಪ್ಪನಲ್ಲಿ ಬರ್ತಾ ಇದ್ದ ಇಸ್ ಎ ವೆರಿ ಕ್ಲೋಸ್ ದಿಸ್ ಥಿಂಗ್ ಇನ್ಫಾರ್ಮೇ ಟು ವೀರಪ್ಪನ್ ಅದು ಫಾರೆಸ್ಟಲ್ಲಿದ್ದು ಈ ರೋಡ್ ಫಾರೆಸ್ಟಲ್ಲಿ ನೋಡ ಕಡೆಗೆ ಅವನು ಅರ್ಲಿ ಮಾರ್ನಿಂಗ್ ಅವನು ವೀರಪ್ಪನ ಏನು ಮಾಡಿದಾನೆ ಅಣ್ಣ ಅವ್ರಿಗೆಲ್ಲ ಅಲ್ಲಿ ಬಿಟ್ಟಿದ್ದೇ ಹೋಗಿದ್ದ ಹಾಂ ಎಲ್ಲ ಅಷ್ಟೊತ್ತಿಗೆ ಅಮೌಂಟ್ ಎಲ್ಲ ರೀಚ್ ಆಗಿತ್ತಲ್ಲ ಇಪ್ಪತ್ತು ಕೋಟಿಗೆ ರೀಚ್ ಆಯ್ತಲ್ಲ ಅವನಿಗೆ ಆಮೇಲೆ ಅವ್ರಿಗೆ ಬಿಟ್ಟು ಕಳಿಸ್ದೆ ಆಮೇಲೆ ಅಲ್ಲಿ ಹೋದಿ ಅಣ್ಣ ಅವ್ರಿಗೆಲ್ಲ ನಾವು ನಮಸ್ಕಾರ ಮಾಡ್ಕೊಂಡು ಎಲ್ಲ ಇದು ಮಾಡ್ಕೊಂಡ್ವಿ ಅಷ್ಟೊತ್ತಿಗೆ ಅಮ್ಮನು ಬಂದ್ಬಿಟ್ಲು ಎಲ್ಲ ಅಷ್ಟೊತ್ತಿಗೆ ಏನಾಗೋಯಿತು ಒಂಬತ್ತು ಗಂಟೆ ಅಷ್ಟೊತ್ತಿಗೆ ಜನ ಸೇರಿದ್ರು ಅಷ್ಟೊತ್ತಿಗೆ ನೆಡುಮಾರನು ಮತ್ತು ಕೊಳತ್ತೂರು ಮ ಕೊಳತ್ತೂರು ಮಣಿ ಮತ್ತು ಇವನು ಯಾರು ನಮ್ಮ ನೆಕ್ಕಿರನ್ ಪತ್ರೆ ಗೋ ಗೋಪಾಲು ಅವ್ನ ಫೋಟೋಗ್ರಾಫರ್ ಶಿವಸುಬ್ರಹ್ಮಣ್ಯಂ ಇವರೆಲ್ಲ ಬಂದ್ಬಿಟ್ರು ಎಲ್ಲ ಎಲ್ಲ ಸ್ವ ಸಂತೆ ಆಯಿತು ಒಂಬತ್ತು ಗಂಟೆಗೆ ಅಷ್ಟೊತ್ತಿಗೆ ಡಿ ಎ ಜಿ ಹ್ಯಾಸ್ ಪ್ಲ್ಯಾನ್ ಟು ಗೆಟ್ ಟೂ ಹೆಲಿಕಾಪ್ಟರ್ಸ್ ಫ್ರಮ್ ಬ್ಯಾಂಗ್ಳೂರ್ ಸಿಂಗ್ ಒಂದು ಕೆಲಸ ಮಾಡಿ ಹೆಲಿಕಾಪ್ಟರ್ ಬರ್ತಾ ಇದೆ ನೀವು ರಾಜ್ಕುಮಾರ್ ಮತ್ತು ಅವ್ರ ಮಿಸ್ಸಸ್ಸು ನೀವು ಇಷ್ಟೇ ದಿನ ಮೂರೇ ಜನ ಇದರಲ್ಲಿ ಹೆಲಿಕಾಪ್ಟ್ರಲ್ಲಿ ಹೋಗಬೇಕು ಅಂತ ಹೇಳಿದೆ ಕಾರು ರೆಡಿ ಆಗಿತ್ತು ಕಾರಲ್ಲಿ ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಮತ್ತೆ ಮೇನ್ ರೋಡಿಗೆ ಬರಬೇಕಲ್ಲ ಬಂದ್ವಿ ಹೆಲಿಕಾಪ್ಟರ್ ಇತ್ತು ಹೆಲಿಕಾಪ್ಟ್ರಲ್ಲಿ ರಾಮಕೃಷ್ಣ ಇವನಿಗೆ ಡಾಕ್ಟರ್ ರಾಜ್ಕುಮಾರ್ಗೆ ಮತ್ತು ಅಮ್ಮಗೆ ಕೊಡಿಸ್ಕೊಂಡು ನಾನು ಬಂದ್ಬಿಟ್ಟೆ ನಾನು ಬೆಂಗ್ಳೂರಿಗೆ ಬೆಂಗ್ಳೂರು ಬಂದಿದ್ದೆ ಓಲ್ಡ್ ಏರ್ಪೋರ್ಟ್ ಇದೆಯಲ್ಲ ಅಲ್ಲಿ ಬಂದು ಲ್ಯಾಂಡ್ ಆಯಿತು ಲ್ಯಾಂಡ್ ಆಗಿದ ತಕ್ಷಣ ಅಷ್ಟೊತ್ತಿಗೆ ಅಲ್ಲಿ ಎಸ್ ಎಂ ಕೃಷ್ಣನು ಮತ್ತು ಇವರು ಯಾರು ನಮ್ಮ ದಿನಕರ್ ಸಾಹೇಬರು ಡಿ ಜಿ ಅವರಿಬ್ಬರು ಬಂದಿದ್ದರು ಆಗ ರಾಜ್ಕುಮಾರ್ ಹೆಲಿಕಾಪ್ಟರಿಂದ ಹಿಡಿದಿದೆ ನಮ್ಮ ಭೂಮಿಗೆ ನಮಸ್ಕಾರ ಮಾಡಿದ್ರು ಆ ಸೀನ್ ಭಾಳ ಚೆನ್ನಾಗಿತ್ತು ಆ ಸೀನ್ ನನಗೂ ಕಣ್ಣಲ್ಲಿ ನೀರು ಬಂತು ಏನಪ್ಪ ಇಷ್ಟೊಂದು ಆ ಆತ್ಮೀಯತೆ ಇದೆಯಲ್ಲ ನಮ್ಮ ಒಂದು ಕರ್ನಾಟಕಕ್ಕೆ ಅಂತ ಹೇಳಿದ್ದೆ ಮಾಡಿದ್ದೆ ಆಮೇಲೆ ನಮ್ಮ ದಿನಕರ್ ಎಲ್ಲಂಗೆ ಪೆರೆಯವರು ನೆಲ ಇರ್ತರಿಂಗಾ ಅಂತ ಹೇಳಿದೆ ತಮಿಳಲ್ಲೇ ಕೇಳಿದ್ರು ಎಸ್ ಎಮ್ ಕೃಷ್ಣ ಅವ್ರ ಮಗ ನೋಡ್ತಾನೆ ಇವರು ಸುಮ್ಮನೆ ಕೂತ್ಕೊಂಡ್ರು ಯಾರು ದಿನಕರು ಏನಪ್ಪ ಇವ್ನು ಹಿಂಗೆ ಮಾತಾಡ್ತಾನಲ್ಲ ಅಂತ ಕಡೆಗೆ ಪಾರ್ವತಮ್ಮ ರಾಜ್ಕುಮಾರ್ ಒಳಗಡೆಯಿಂದ ಏನಂಗೋ ಹಿಂಗೆ ಇರ್ಗಡ್ತರು ಹಂಗೆ ಶಿವರಾಜ್ಕುಮಾರ್ ಎಲ್ಲ ವೆಯ್ಟ್ ಪಂದ್ರವರು ಹಾಂಗೆ ಹಂಗೆ ಪೋಲನಾ ತಮಿಳಲ್ಲೇ ಮಾತಾಡ್ತಾಯಿದ್ರು ಎಲ್ಲಿ ಇಲ್ಲಿ ಜಕ್ಕೂರಲ್ಲಿ ಜಕ್ಕೂರಲ್ಲಿ ಹೋಗ್ಬೇಕಾಯ್ತು ಇಲ್ಲಿ ಬಂದ್ಬಿಟ್ಟಿದ್ದೀವಿ ಅಂತ ಹೇಳಿದೆ ಕಡೆಗೆ ಇವರು ಯಾರು ನಮ್ಮ ಎಸ್ ಎಮ್ ಕೃಷ್ಣ ಮತ್ತು ಡಿ ಜಿ ಮತ್ತು ಇವರು ರಾಜ್ಕುಮಾರ್ ಅವರು ಹೆಲಿಕಾಪ್ಟರ್ ಕೂತ್ಕೊಂಡೆ ಜಕ್ಕೂರ್ ಕಡೆ ಬಂದರು ನಾನು ನಮ್ಮ ಕೆಲಸ ನಾವು ಬಂದೆ ಬಂದೆ ಸೀದಾ ಮನೆಗೆ ಬಂದೆ ಆ ಇಪ್ಪತ್ತು ಕೋಟಿ ಕೊಟ್ಟ ಮೇಲೆ ಅವನಿಗೆ ರೀಚ್ ಆದಮೇಲೆ ಅವನಿಗೆ ಬಿಟ್ಟಿದ್ದಾರೆ ಆಮೇಲೆ ಒಂದು ದೊಡ್ಡ ಒಂದು ಫಂಕ್ಷನ್ ಆಡಿತು ಇದರಲ್ಲಿ ಎಲ್ಲಿ ಬಸವ ನಮ್ಮ ಬಸವನಗುಡಿ ನ್ಯಾಷನಲ್ ಕಾಲೇಜ್ ಗ್ರೌಂಡ್ಸಲ್ಲಿ ನಾನು ಐ ವಾಸ್ ದ ಪಿ ಎಸ್ ಒ ಪರ್ಸನಲ್ ಸೆಕ್ಯೂರಿಟಿ ಆಫೀಸರ್ ಟು ಡಾಕ್ಟರ್ ರಾಜ್ಕುಮಾರ್ ಇದೆ ನಾನು ಸ್ವಲ್ಪ ದಿವಸ ಆಮೇಲೆಕ್ಕೆ ಆ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡೆ ಎಲ್ಲ ಆಯಿತು ಆಮೇಲೆ ಕೈ ಆಮೇಲೆಕ್ಕೆ ನಾವು ನಾನು ಇನ್ಸ್ಪೆಕ್ಟರ್ದಾಗ ಸಿಟಿ ಮಾರ್ಕೆಟಲ್ಲಿ ಒಂದು ಇನ್ಸುಡೆನ್ಸ್ ನಡೀತು ಏನು ಅಂತ ಹೇಳಿದರೆ ಒಂದು ಇನ್ಫಾರ್ಮೇಷನ್ ಬಂತು ಸರ್ ಆ ಮುಂದ್ಗಡೆ ಒಂದು ಹೋಲ್ ಹೋಟ್ಲಿತ್ತು ಆ ಹೋಟ್ಲಲ್ಲಿ ಸರ್ ಯಾರೋ ಒಂದು ಫೇಕ್ ಸ್ಟ್ಯಾಂಪ್ ಎಲ್ಲ ಮಾಡ್ತಾ ಇದ್ದಾರೆ ಸರ್ ಅಂತ ಹೇಳಿದೆ ನಾನು ತಿಳ್ಕೊಂಡೆ ದಟ್ ಕಮ್ಸ್ ಇನ್ ದ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಬಟ್ ನಮ್ಮ ಸ ನಮ್ಮ ಮಾರ್ದಿನಲ್ಲೇ ಇತ್ತು ನಮ್ಮ ಸ್ಟೇಷನ್ ಪಕ್ಕದಲ್ಲೇ ನಾನು ಹೇಳಿದೆ ಅವ್ನು ಮಾಡೋದು ಬಿಟ್ಟಿದೆ ನನಗೆ ಇನ್ಫಾರ್ಮೇಷನ್ ಕೊಡ್ತಾನೆ ನಮ್ಮ ಇನ್ಫಾರ್ಮೆಂಟ್ ಇದ್ದಲ್ಲ ಐ ಕೆನಾಟ್ ಡಿಲೇ ದಟ್ ಇನ್ಫಾರ್ಮೇಷನ್ ಇನ್ಫಾರ್ಮೆಂಟ್ಸ್ ಹಾಂ ಹೌದು ನಮ್ಗೆ ಇನ್ಫಾರ್ಮೆಂಟ್ ಅವರು ಇದರಿಂದಲೇ ನಾವು ಪೊಲೀಸಲ್ಲ ನಾ ಯಾರು ಅಂದರೆ ಒಂದು ಇದು ನಮ್ಮ ಕಾನ್ಸ್ಟೇಬಲ್ಗಳು ಮತ್ತು ಹೆಡ್ ಕಾನ್ಸ್ಟೇಬಲ್ ದೇ ಆರ್ ದಿ ಗಾಡ್ಸ್ ದೇವರುಗಳು ಅವರು ನಮಗೆ ಹೌದು ಹೌದು ಅವರೇ ನಮಗೆ ಇನ್ಫಾರ್ಮೇಷನ್ ಎಲ್ಲ ತೆಗೆದುಕೊಡೋದು ನಾವೆಲ್ಲ ಒಬ್ಬ ರೌಡಿ ಹತ್ರ ನಾವು ಹೋಗೋಕ್ಕಾಗಲ್ಲ ಏನೋ ಯಾವ ಚೆನ್ನಾಗಿದೆಯಾ ಅಂತ ಹೇಳಿದ್ದೆ ಅವರು ಅವ್ರಿಗೆ ಅಕ್ಸಸ್ ಇರುತ್ತೆ ಅವ್ರಿಗೆ ಆಕ್ಸಸ್ ಇರುತ್ತೆ ಅವ್ರಿಗೆ ಅವ್ರು ನೋಡಿರ್ತಾರೆ ಎಲ್ಲ ಡೈಲಿ ಬರೋದು ಹೋಗೋದೆಲ್ಲ ಬಿಕಾಸ್ ದೇ ಆರ್ ಆಲ್ ಕ್ರೈಮ್ ಕಾನ್ಸ್ಟೇಬಲ್ಸು ಎಲ್ಲ ದೇವರು ಅಂತ ಹೇಳಬೇಕು ಅವರು ವಿ ಅಪ್ರಿಷಿಯೇಟ್ ಫಾರ್ ದೇರ್ ವರ್ಕ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ಸ್ಗೆ ಹಾಂ ಹೌದು ಸರ್ ಹಿಂಗೆ ಬ ಬಂದಿದೆ ಇನ್ಫಾರ್ಮೇಷನ್ ಅಂತ ಹೇಳಿದೆ ಹೇಳೋದು ಟಕ್ ಅಂತ ಹೇಳಿದೆ ನಾನು ಮತ್ತು ಒಂದು ಸಬ್ಇನ್ಸ್ಪೆಕ್ಟರ್ಗೆಲ್ಲ ಕರ್ಕೊಂಡು ಅಷ್ಟೇ ಶಾಲಿಮಾರ್ ಹೋಟೆಲ್ ನೋಟ್ ಹಾಂ ಅಲ್ಲ ಸ ಇದು ಸಿಟಿ ಮಾರ್ಕೆಟ್ ಮುಂದೆನೇ ಇದೆ ಶಾಲಿಮಾರ್ ಹೋಟೆಲಿನ ಅಲ್ಲಿ ಹೋದೆ ಒಂದು ಎರಡು ರೂಮಲ್ಲಿ ಎಲ್ಲ ನಾನು ನೋಡಿದ ತಕ್ಷಣ ಎಲ್ಲ ಫೇಕ್ಸ್ ಸ್ಟ್ಯಾಂಪ್ ಪೇಪರ್ಸು ಐ ಸೀಸ್ ನಿಯರ್ಲಿ ಅಬೌಟ್ ಫಾರ್ಟಿ ಲ್ಯಾಕ್ಸ್ ಆಫ್ ಸ ಫೇಕ್ಸ್ ಸ್ಟ್ಯಾಂಪ್ಸು ಅಂದು ಸ್ಟ್ಯಾಂಪ್ ಪೇಪರ್ಸು ಸೀಲ್ಗಳು ಎಲ್ಲ ಹಿಡ್ಕೊಂಡಿದ್ದೆ ಕ್ಯಾಶ್ ಅಬೌಟ್ ಟ್ವೆಂಟಿ ಸಿಕ್ಸ್ ತೌಸಂಡ್ ಎಲ್ಲ ಇತ್ತು ಎಲ್ಲ ತೊಗೊಂಡಿದ್ದೆ ಸ್ಟೇಷನ್ ಬಂದೇ ಕೇಸೆಲ್ಲ ರಿಜಿಸ್ಟ್ ಮಾಡಿಬಿಟ್ಟೆ ಹ್ಞೂ ಕೇಸೆಲ್ಲ ರಿಜಿಸ್ಟ್ ಮಾಡಿದೆ ಮಾಡಿದ ಮೇಲೆ ನಮ್ಮ ಎಸ್ ಬಿ ಕೇಳಿದೆ ಯು ಇನ್ವೆಸ್ಟಿಗೇಟ್ ದಟ್ ಕೇಸ್ ಅಂತ ನಿಮಗೆ ಹಾಂ ನೀನೇ ಹಿಡ್ದಿದ್ದೆಲ್ಲ ನೀನೇ ಮಾಡು ಅಂತ ಹೇಳಿದೆ ಅಷ್ಟು ಹೇಳಿದ್ರೆ ಸಾಕಲ್ಲ ನಾವೆಲ್ಲ ಇನ್ವೆಸ್ಟಿಗೇಷನ್ ಎಲ್ಲ ಮಾಡಿದ್ವಿ ಅವ್ರನ್ನ ಐದು ಐದು ಜನಕ್ಕೆ ಅರೆಸ್ಟ್ ಮಾಡಿದ್ವಿ ಅರೆಸ್ಟ್ ಮಾಡಿದ ರಾತ್ರಿಗೆ ನಮ್ಮ ರೋಷನ್ ಬೇಗ್ ಸಾಹೇಬರು ಫೋನ್ ಮಾಡಿದ್ರು ಅವರೆಲ್ಲ ನಮ್ಮ ಕಡೆಯವರು ಬಿ ಕೇರ್ಫುಲ್ಲು ಬೇನಾಯ್ ಮುಗಿಸ್ಕೊಡಿ ಅಂತೇಳಿ ಆಯ್ತು ಇನ್ನೇನು ಮಾಡೋದು ಅಷ್ಟೇ ಅವ್ರಿಗೆಲ್ಲ ಇನ್ವೆಸ್ಟಿಗೇಟ್ ಮಾಡಿದ್ರೆ ಇಂಟ್ರಾಗೇಷನ್ ಮಾಡಿದೆ ಎಲ್ಲ ಬರ್ಕೊಂಡ್ವಿ ಸೀದಾ ನೆಕ್ಸ್ಟ್ ಡೇ ಕಳಿಸ್ಬಿಟ್ರಿ ಆ ಸೀಸ್ ಮಾಡೋದನ್ನು ಐ ಸೆಂಟ್ ಇಂಡಿಯಾ ನಾಸಿಕ್ ಇಂಡಿಯಾ ಸೆಕ್ಯೂರಿಟಿ ಪ್ರೆಸ್ ಅಂತ ಹೇಳಿದೆ ಇತ್ತು ಇದೆಲ್ಲ ನೋಟ್ಗಳು ಅದೆಲ್ಲ ತಯಾರಾಗುತ್ತೆ ಅಲ್ಲಿಗೆ ಕಳ್ಸಿದೆ ಅಲ್ಲಿ ಕಳ್ಸಿದಾಗೆ ಅವರೆಲ್ಲ ಇದೆಲ್ಲ ಇದೆಲ್ಲ ಏನಿದೆ ಜನ್ವಿನ್ ಇದೆ ಅಂತ ಹೇಳಿದೆ ಬಂದ್ಬಿಡ್ತೇವೆ ಪೇಪರ್ಸು ಜನ್ವೀನ್ ಎಲ್ಲ ಸಾಚ ಇದೆ ಪೇಪರ್ ಅಂತ ದೇಟ್ ವಾಸ್ ನೋ ಕೇಸ್ ಫಾರ್ ಮೀ ಅಂತ ಅಂತಾಯಿತು ಹಾಂ ಹೌದು ಆಮೇಲೆ ಏನು ಮಾಡಿದೆ ಯಾವುದೋ ಇರೋದೋ ಒಂದು ಕೇಸು ಒಂದು ಎರಡು ಎರಡು ಮೂರು ಸ್ಟ್ಯಾಂಪ್ಗಳು ಅದು ಇತ್ತು ಅದ್ರ ಬಗ್ಗೆ ನಾನು ಒಂದು ಕೇಸು ಒಂದು ಚಾರ್ಜ್ ಶೀಟು ಹಾಕಿಬಿಟ್ಟೆ ಚಾರ್ಜ್ ಶೀಟ್ ಹಾಕಿ ಕೇಸ್ ವಾಸ್ ಅಷ್ಟಕ್ಕೆ ನಾವು ಮರ್ತಿದ್ದೆ ಧೆಲ್ ವಾಟಾ ಫೆಂಡು ಒಂದು ದಿವಸ ಇವರು ನಮ್ಮ ಬಾವ ಅವರು ಮತ್ತು ಗೌಡ ಒಂದು ಮೇಲೆ ಇನ್ಫಾರ್ಮೇಷನ್ ಬಂದಿದೆ ನಿಯರ್ಲಿ ಒ ಟು ಕ್ರೋರ್ಸ್ ಆಫ್ ಪ್ರಾಪರ್ಟಿ ಸ್ಟ್ಯಾಂಪ್ ಪೇಪರ್ಸ್ ಫಾರ್ ರೆಕಾರ್ಡ್ ಫ್ರಮ್ ಎಮ್ ದಿಸ್ತಿಂಗ್ ಎಲ್ಲಿ ಆರ್ ಟಿ ನಗರಲ್ಲಿ ಆಮೇಲೆ ಬರ್ತಾ ಬರ್ತಾ ಸೌಂಡ್ ಇದು ಯಾವ್ದು ಎಲ್ಲಿ ಆಗಿರೋ ಕೆಲಸ ಆಗಿದೆ ಫಸ್ಟು ಸಿಟಿ ಮಾರ್ಕೆಟಲ್ಲಿ ಆಗಿದೆ ಸರ್ ಅಂತ ಹೇಳಿದ್ರೆ ಸಿಟಿ ಮಾರ್ಕೆಟ್ ಕೆಮ್ ಟು ಲೈಟ್ ಫಸ್ಟ್ ಹೌದು ಏನಾಯಿತು ಚಾರ್ಜ್ ಶೀಟ್ ಹಾಕಿ ಇದು ಮಾಡಿದ್ದಾರೆ ನಾ ನನಗೆ ಎನ್ಕ್ವೈರಿ ಬಂತು ನನಗೆ ನಾನು ಹೇಳಿದೆ ನಾನು ನಾಸಿಕ್ ಇಂಡಿಯಾ ಸೆಕ್ಯೂರಿಟಿ ಪರಿಸ್ಥಿತಿ ಎಲ್ಲ ಜನ್ವೀನ್ ಇದೆ ಸರ್ ಅಂತ ಹೇಳಿದೆ ನೀವು ನಿಂತ್ಕೊಳ್ಳಿ ಎಲ್ಲ ಇಲ್ಲೇ ಇದೆ ಅಂತ ಹೇಳಿದೆ ಆಗ ಸುಮ್ಮನೆ ಇತ್ತು ಅದು ಕೇಸ್ ಹೋಗೋದೇ ಕೇಸ್ ವೆಂಟ್ ಫಾರ್ ಥಿಂಗ್ ಯಾರು ಇವನಿದಾನಲ್ಲಪ್ಪ ಮಹಾರಾಷ್ಟ್ರದಲ್ಲಿ ಸೋಷಿಯಲ್ ವರ್ಕರು ಅವನೇನು ಮಾಡಿದೆ ಈ ಫೈಲ್ ರಿಟ್ ಪೆಟಿಷನ್ ಇನ್ ಸುಪ್ರೀಂ ಕೋರ್ಟ್ ಈ ಕೇಸ್ಗಳೆಲ್ಲ ಇದರಲ್ಲಿ ಕೊಡಬೇಕು ಎಲ್ಲೇ ಸಿ ಬಿ ಐ ಕೊಡಬೇಕು ಅಂತ ಹೇಳುತ್ತೆ ಫಸ್ಟ್ ಕೇಸ್ ವಾಸ್ ಸಿಟಿ ಮಾರ್ಕೆಟ್ ಕೇಸ್ ಕಡೆಗೆ ಆಯಿತು ದಟ್ ಕೇಸ್ ವೆಂಟ್ ಫಾರ್ ಸಿ ಬಿ ಐ ಸಿ ಬಿ ಐ ಆದ ತಕ್ಷಣ ನಾವೆಲ್ಲ ಸ್ವಲ್ಪ ಅಲರ್ಟ್ ಆಗಿದ್ವಿ ನಾವು ಸಿ ಬಿ ಐ ಕೈ ಹಾಕೇ ಹಾಕ್ತಾರಪ್ಪ ಬಿಡೋದಿಲ್ಲ ಅಂತ ಹೇಳಿದೆ ಆಗ ಏನಾಗೋಯ್ತು ಯಾರು ಕೈ ಹಾಕಬೇಕು ಅಷ್ಟೊತ್ತಿಗೆ ಏನು ಮಾಡ್ತು ಒಂದು ಕಮಿಷನ್ ಆಫ್ ಎನ್ಕ್ವೈರಿ ಸ್ಟಾರ್ಟ್ ಆಗೋಯ್ತು ನಮ್ಮ ಬೆಂಗಳೂರಲ್ಲಿ ಹೆಡೆಡ್ ಬೈ ಮಿಸ್ಟರ್ ರಾಘವೇಂದ್ರ ಅವರು ಅವರ ಅದ್ಕರಿಂದ ಅವನೊಂದು ಎನ್ಕ್ವೈರಿ ಮಾಡ್ತಾಯಿದ್ರು ಆ ಈ ಕಡೆ ಸಿ ಬಿ ಐ ಕೇಸು ಸಿ ಬಿ ಐ ಅವನ ಟೆ ತೆಲಿಗೆ ತೆಲಿಗೆ ಅರೆಸ್ಟ್ ಮಾಡಿದೆ ಅವನಿಗೆ ಕರ್ಕೊಂಡು ಡೆಲ್ಲಿಗೆ ಬಂದರು ಡೆಲ್ಲಿಗೆ ಹೋದರು ಅದೆಲ್ಲ ವಾಪಸ್ ಬಂದ ಮೇಲೆ ನಾವು ರೆಡಿಯಾಗಿದ್ವಿ ನಾವು ನಮ್ಗೆ ಗೊತ್ತಿತ್ತು ನಾವು ಮೇಲೆ ಅರೆಸ್ಟ್ ಮಾಡ್ತಾರೆ ಸಿ ಬಿ ಐ ಬಿಡೋದಿಲ್ಲ ಈ ಕಾ ಕೇಸ್ಗಳಲ್ಲಿ ಅಂತ ಯಾರಿಗೆ ಅರೆಸ್ಟ್ ಮಾಡುವಾಗ ಆಗ ರೋಷನ್ ಬೇಗ್ ಆಗಲೇ ಅರೆಸ್ಟ್ ಆಗಬೇಕಾಗಿತ್ತು ದ ಪರ್ಸನ್ ಓ ಪ್ರಾಟ್ ತೆಲುಗು ಇನ್ ಟು ಪಿಕ್ಚರ್ ಈಸ್ ಮಿಸ್ಟರ್ ರೋಷನ್ ಬೇಗ್ ಈಗ ಅರೆಸ್ಟ್ ಆಗಿದ್ದಾರೆ ಐ ಎಮ್ ಎ ಕೇಸಲ್ಲ ಅರೆಸ್ಟ್ ಆಗಿದ್ದಾರೆ ಸರ್ ಆಗಲೇ ಆಗಬೇಕಾಗಿತ್ತು ಸರ್ ಈ ಕೇಸಲ್ಲೇ ಅವನ ಮನೆಯಲ್ಲೇ ಇದ್ದಿದ್ದು ಯಾರೋ ತೆಲುಗಿ ಹಾಂ ತೆಲುಗಿ ಹ್ಞೂ ನಮ್ಮ ಮನೆಯಲ್ಲ ಅವ್ರ ಮನೆಯಲ್ಲೇ ಇದ್ದಿದ್ದು ಆಯಿತು ಇದೆಲ್ಲ ಆಗೋಯ್ತು ಕೇಸ್ ಹೌದು ಸರ್ ಇಷ್ಟೆಲ್ಲ ಕಷ್ಟ ಜೀವನದಲ್ಲಿ ಬರ್ತಾವೆ ಹೋಗ್ತವೆ ಅಲ್ಲಿ ಕಡೆಗೆ ಸಿ ಬಿ ಐನವರು ನಮಗೆ ಕೈ ಹಾಕಿದ್ರು ಎನ್ಕ್ವೈರಿ ನಡೀತಾ ಇತ್ತು ನಮ್ಮದು ಏನು ಒಂದು ಪ ಒಂದು ಪರ್ಸನಲ್ ಎನ್ಕ್ವೈರಿ ಯಾವುದು ಡಿಪಾರ್ಟ್ಮೆಂಟ್ ಎನ್ಕ್ವೈರಿ ಹೆಡೆಡ್ ಬೈ ಚಂದ್ರಶೇಖರ್ ಐಜಿ ಅವರು ಇನ್ನೂ ಒಂದು ಇದು ತೆಲುಗಿ ಕೇಸ್ ಎನ್ಕ್ವೈರಿ ಹೆಡೆಡ್ ಬೈ ಜಯಪ್ರಕಾಶ್ ಇನ್ನೂ ಒಂದು ಬೈ ದಿಸ್ಟಿಂಗ್ ಏನು ಸಿ ಬಿ ಐ ಇಷ್ಟೆಲ್ಲ ಹೆದರ್ಸ್ತಾ ಇದ್ವಿ ನಾವು ಆಯಿತು ಜೀವನದಲ್ಲಿ ನಡೀತದೆ ಏನು ಮಾಡೋದು ಅಷ್ಟೊತ್ತಿಗೆ ನನ್ನ ರಿಟೈರ್ಮೆಂಟ್ ಟೈಮ್ ಬಂತು ಜನವರಿ ತರ್ಟಿಯತ್ ಐಸ್ ಎಬೌಟ್ ಟು ರಿಟೈಯರ್ಡ್ ಆನ್ ತರ್ಟಿ ಫಸ್ಟು ಟ್ವೆಂಟಿ ಸೆವೆಂತ್ ಯಾರ್ ಸಸ್ಪೆಂಡೆಡ್ ಅಂತ ಹೇಳಿದೆ ಬಂದ್ಬಿಡ್ತು ತ್ರೀ ಡೇಸ್ ಬಿಫೋರ್ ತ್ರೀ ಡೇಸ್ ಅಂತ ಬಂತು ನಾನು ಹೋಮ್ ಮಿನಿಸ್ಟ್ರಿಗೆಲ್ಲ ಫೋನ್ ಮಾಡಿದೆ ಇದು ಸರಿಗಿಲ್ಲ ಸರ್ ಏನು ಮಾಡೋಕ್ಕಾಗುತ್ತೆ ನೀವು ಇನ್ವಾಲ್ವ್ ಆಯ್ತಿದ್ದಲ್ಲ ಅಷ್ಟೇ ತಾನೇ ಸರ್ ಕೇಸ್ ಗೆಲ್ಸ್ಗಳು ಬಿಡಿ ಅಂತ ಹೇಳಿದೆ ಆಮೇಲೆ ಏನಾಗೋಯ್ತು ಮರುಸಾಮಿ ಹತ್ತಿರ ಹೋದೆ ಯಾರೋ ಆಗ ಕಮಿಷನರ್ ಇದ್ದು ಸರ್ ಇದು ಭಾಳ ಅನ್ಯಾಯ ಸರ್ ನಮಗೆ ಇದು ನನಗೆ ಸಸ್ಪೆನ್ಷನ್ ಆರ್ಡರ್ ಹೇ ಯಾಕ್ರಿ ಯಾಕ್ರಿ ಯಾಕೆ ರೀ ಹೆದರ್ತೀರಾ ಫೇಸ್ ಮಾಡಿ ಅದಕ್ಕೇನಂತೆ ಫೇಸ್ ಮಾಡೋದಲ್ಲ ಸರ್ ಸಸ್ಪೆನ್ಷನ್ ಆಗ್ತಾ ಇದೆಯಲ್ಲ ಅಂತ ಕೇಳಿದೆ ಏ ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಹೇಳಿದೆ ಹೇಳಿದ್ರು ಆಗ ಹರಳಂಕರ್ ಅವರೆಲ್ಲ ಎಲ್ಲ ಸಸ್ಪೆನ್ಷನ್ ಆಡ್ರ್ ಬಂದೆ ತಗೊಂಡೋಗಿ ಸ್ಟೇ ತೊಗೊಂಡ್ಬಾರ ಅಂತ ಹೇಳ್ತಾಯಿದ್ರು ಇವರೆಲ್ಲ ಹೇಳ್ತಾರೆ ಆಯ್ ಮೊದಲು ಕ ಯಾವಾಗ ಇವ್ನ ಕತ್ತು ಕಡಿಬೇಕು ಅನ್ನೋದು ಯೋಚನೆ ಮಾಡ್ತಾಯಿರ್ತಾರೆ ಅಷ್ಟೇ ಆಮೇಲೆ ಕೇಳ್ ಮಾಡ್ದೆ ಅವ್ನಿಗೆ ಹೇಳಿದೆ ನಾನು ಸೀದಾ ಬಂದೆ ಬಂದಿದೆ ನಾನು ಐ ವೇಟೆಡ್ ಆಮೇಲೆಕ್ಕೆ ಜುಲೈ ಸೆವೆಂತ್ ಏನೋ ಬಂದರು ಯಾರೋ ಸಿ ಬಿ ಅರ್ಲಿ ಮಾರ್ನಿಂಗ್ ನಮ್ಮ ಮನೆಗೆ ಬಂದರು ಏನು ಒಂದು ಕಾವೇ ಬಂದ್ಬಿಡ್ತು ನಮಗೆ ನಾನು ಆ ಡಿ ಎಸ್ ಪಿ ಕೇಳ್ದೆ ಯಾಕೆ ಕಾನುವ ನೀವೆಲ್ಲ ಹೇಳಿದ್ರೆ ನಾನು ಅಲ್ಲಿಗೆ ಬರ್ತಾ ಇದ್ದಿಲ್ಲ ನಿಮ್ಮ ಆಫೀಸ್ಗೆ ಹೌ ಇಲ್ಲ ನಿಮ್ಮ ಮನೆ ಸರ್ಚ್ ಮಾಡಬೇಕು ಹಾಗೆ ಹೊಟ್ಟೆ ವಾರೆಂಟ್ ವಾರಂಟ್ ಯಾಕೆ ತಗೊಂಡ್ಬರ್ತೀರಾ ಫ್ರೀ ಅಟ್ ಮೈ ದಿಸ್ ಥಿಂಗ್ ರೆಸಿಡೆನ್ಸಿ ಸರ್ಚ್ ಅಂತ ಹೇಳಿದ್ರು ಇದಲ್ಲ ಅದು ಆಗ ತ್ಯಾಗರಾಜ್ ನಗರದಲ್ಲಿದ್ವಿ ಇದ್ವಿ ಆಗ ಹಾಂ ಅಲ್ಲಿದ್ದೆ ಆಗ ನಮ್ಮ ಇವನಿದಾನಲ್ಲ ಯಾರು ಇದ್ದ ಅವನ ಮನೆ ಮುಂದೆನೇ ಇದ್ದಿದ್ದು ಅಲ್ಲಿ ಸರ್ಚ್ ಮಾಡಿ ಸರ್ ಅಂತ ಹೇಳಿದ್ರು ಸರ್ಚ್ ಮಾಡಿಕೊಂಡ್ರು ಏನು ಸಿಗಲಿಲ್ಲ ಹತ್ತುವರೆವರೆಗೂ ನಮ್ಮ ಮಿಸ್ಸಸ್ಗೆಲ್ಲ ಏನಿದೆ ನಾವು ಮತ್ತೆ ಸಿಸ್ಟರ್ ಇದ್ದು ನಿಮ್ಮ ಮೊಬೈಲ್ ಫೋನ್ ಎಲ್ಲ ತಂದಿಟ್ಬಿಡಿ ಇವರಿಗೆ ಕಾಫಿ ಮಾಡಿಕೊಂಡು ಅಷ್ಟೇ ಅಂತ ಹೇಳಿದ್ರೆ ಸೋಗಿ ನಾಮಸ್ಥಾನ ಮಾಡ್ಕೊಂಡು ಹಾಕಿ ಐ ವಾಸ್ ಅರೆಸ್ಟೆಡ್ ಆಯಿತು ಐದು 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 ದಿವಸ ಅಲ್ಲಿ ಇಟ್ಕೊಂಡಿದ್ರು ಎಲ್ಲಿ ಎಲ್ಲಿ ಇದರಲ್ಲಿ ಸಿ ಬಿ ಐ ಕಸ್ಟಡಿನಲ್ಲಿ ಆಗ ನಾನು ಐ ಡಿಸ್ಕ್ಲೋಸ್ ದಟ್ ಟ್ವೆಂಟಿ ಕ್ರೋಸ್ ಆಸ್ ಗಿವನ್ ಬೈ ವೀರಪ್ಪ ಟು ವೀರಪ್ಪನ್ ಬೈ ಎಸ್ ಎಮ್ ಕೃಷ್ಣ ಆ್ಯಂಡ್ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಹೇಳಿದೆ ಹೇಳಿದೆ ಅಲ್ಲಿವರೆಗೂ ಯಾರಿಗೂ ಗೊತ್ತಿರಲಿಲ್ಲ ಹೇಗೆ ಅಮೌಂಟ್ ಹೋಯಿತು ಅಂತ ಹೇಳಿದೆ ಈಗ ನಾಲ್ಕೈದು ಬುತ್ಗಳು ಬರೆದಿದ್ದಾರೆ ಯಾರೋ ಇನ್ಕ್ಲೂಡಿಂಗ್ ಡಿ ಜಿ ಬರ್ದಾನೆ ಒಬ್ಬ ದಿನಕರ್ ಹಾಂ ದಿನಕರಲ್ಲ ದಿನಕರ್ಗೂ ದಿನಕರ್ಗೂ ಗೊತ್ತಾಗಲಿಲ್ಲ ಅಮೌಂಟ್ ಹೋಗಿದೆ ಅಷ್ಟೇ ದಿನಕರ್ ಬುಕ್ಕು ಇಷ್ಟಿದೆ ಅನ್ನೋದು ನಾವು ಆಮೇಲೆ ಡಿ ಜಿ ಗುರುಪ್ರಸಾದ್ ಅಂತ ಹೇಳಿದ್ರೆ ಬರೆದರು ರೀಸೆಂಟಾಗಿ ಡಿ ಜಿ ಗುರುಪ್ರಸಾದ್ ಅಂತ ಹೇಳಿದೆ ನಾವು ಅವ್ರು ರಿಟೈರ್ಡ್ ಆಗಿಬಿಟ್ಟಿದ್ದಾರೆ ಅವ್ರು ಬಂದರು ಈ ಅವನ್ನು ಫೋನ್ ಮಾಡಿ ಹೇಳಿದೆ ನಾನು ಆ ಟುಕ್ ಟ್ವೆಂಟಿ ಕ್ರೋಸ್ ಫ ವೀರಪ್ಪನ್ ಅಂತ ಹೇಳಿದೆ ಹೇಳಿದ್ದೀನಿ ಅದೆಲ್ಲ ಬರ್ದಿಲ್ಲ ಹೆದರಿಕೆ ಆಗೋಗ್ತು ಅವ್ರಿಗೆಲ್ಲ ಅದಕ್ಕೆ ಅಕೌಂಟ್ ಏನಪ್ಪ ಇದೆ ಆ ಗಿವನ್ ಮೈ ಸ್ಟೇಟ್ಮೆಂಟ್ ಇದೆ ದಿಸ್ತಿಂಗ್ ಮೈ ಕನ್ಫೆಷನ್ ಸ್ಟೇಟ್ಮೆಂಟಲ್ಲಿ ಕೋರ್ಟಲ್ಲಿ ರಿಜಿಸ್ಟರ್ ಆಗಿದೆ ಅಂತ ಹೇಳ್ಬಿಟ್ಟೆ ಓ ಕಲೆಕ್ಟ್ ಮಾಡ್ಕೊಳ್ಳಿ ಗೊತ್ತಾಗುತ್ತೆ ನೀವು ಅದನ್ನು ಬರೆದಿದ್ದರೆ ಇದೆ ಮ್ಯಾಟ್ರ್ ವಿಲ್ ನಾಟ್ ಬಿ ದಿಸ್ ಥಿಂಗ್ ಇಲ್ಲ ಅದನ್ನೇ ಬಿಡ್ಕೊಂಡ್ರು ಯಾರು ಗುರುಪ್ರಸಾದ್ ಅವರು ಗುರುಪ್ರಸಾದ್ ಒಂದು ಬುಕ್ ಅದನ್ನು ತಂದಿದ್ದೀನಿ ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಅವರೇನು ಬುಕ್ಕಲ್ಲಿ ಬರಿಬೋದಾಗಿತ್ತು ಏನೇನು ಆಪ್ರೇಷನ್ ನಡೆದಿತ್ತು ಅಂತ ಹೇಳಿದೆ ಆಪ್ರೇಷನ್ ಆಗಿದೆ ಎಲ್ಲ ಹುಡುಗರಿಗೆ ಅವ್ರ ಇವ್ರಿಗೆ ಎಲ್ಲ ಕರೆಸಿದ್ರು ಅವ್ರು ಸ್ಟೇಟ್ಮೆಂಟ್ ಮಾಡ್ಕೊಂಡು ಅದೇ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟರು ಬುಕ್ಕಲ್ಲಿ ದಟ್ ಈಸ್ ನಾಟ್ ದ ಕೇಸ್ ಆಫ್ ರೈಟಿಂಗ್ ಎ ಬುಕ್ ಹೌದಾ ಲಾಸ್ಟಲ್ಲಿ ಇದನ್ನು ಬರಿಬೇಕಾಯಿತು ಹೂಟ್ಗೆ ಗೇವ್ ದಟ್ ಅಮೌಂಟ್ ಹೌ ರಾಜ್ಕುಮಾರ್ ಅದ್ರಲ್ಲಿ ಇದ್ರು

ಆಗ ಫಾರೆಸ್ಟ್ ಒಳಗಡೆ ಹೋಗಿದೆ ಎಲ್ಲೆಲ್ಲಿ ಬಚ್ಚಿಟ್ಟಿದ್ದಾನೆ ಅಂತ ಹೇಳಿದೆ ಈ ರೆಕಾರ್ಡ್ ನಿಯರ್ಲಿ ಒನ್ ಕ್ರೋರ್ ಹಾಂ ಅವ್ನು ಜಪ್ಸಿಟ್ಟಿದ್ದು ಮರಗಳ ಹತ್ರ ಅಲ್ಲಿ ಇಲ್ಲಿ ಎಲ್ಲ ರಾಜ್ಕುಮಾರ್ ಫ್ಯಾಮ್ಲಿಗೆ ಕೊಟ್ಟಿದ್ದಾರೆ ಅದು ಇಟ್ ವಾಸ್ ನಾಟ್ ಬ್ರಾಟ್ ಆನ್ ರೆಕಾರ್ಡ್ ಹೌ ದಟ್ ಅಮೌಂಟ್ ವಾಸ್ ಗಾನ್ ಸಾರ್ ಇದು ಗೊತ್ತಾಗಬೇಕು ಸರ್ ವೀರಪ್ಪನ ಸುಮ್ ಸುಮ್ಗೆ ಆದರೂ ರಾಜ್ಕುಮಾರ್ ಇಟ್ಕೊಂಡು ಹೋಗೋದಕ್ಕೆ ಬಿಟ್ಬಿಡ್ತೀನಿ ಅಂತ ಹೇಳಿದೆ ಏನು ಇದನ ದುಡ್ಡು ಕೊಟ್ಟರು ಇಪ್ಪತ್ತು ಕೋಟಿ ಬಿಟ್ಟ ರಾಜ್ಕುಮಾರ್ಗೆ ಅದನ್ನು ಹೇಳಕ್ಕೆ ಧೈರ್ಯ ಯಾರಿಗೂ ಇಲ್ಲ ಎಕ್ಸೆಪ್ಟ್ ಸಂಗ್ರಾಮ್ ಸಿಂಗ್ ಇವತ್ತಿಲ್ಲ ನಾಳೆ ನನ್ನ ಜೀವ ಹೋದ್ರೆ ಪರವಾಗಿಲ್ಲ ನನ್ನ ಆತ್ಮ ಹೇಳುತ್ತೆ ಅಯಸಂ ಕೃಷ್ಣ ಖರ್ಗೆ ಅವ್ರು ಕೊಟ್ಟರು ಇಪ್ಪತ್ತು ಕೋಟಿಗೆ ನಾನು ಅಂತ ಹೌದಾ ಇದರ ಡಾಕ್ಟರ್ ರಾಜ್ಕುಮಾರ್ ಬಿಟ್ಬಿಡ್ತಾ ಇದ್ರ ಅಷ್ಟು ಇದೆಯಾಗಿ ಬಿಟ್ಬಿಡ್ತಾನೆ ಅವನು ವೀರಪ್ಪನ್ನು ನಾಗಪ್ಪ ಕೇಸು ಯಾರು ಹೂರು ನಾಗಪ್ಪ ಕೇಸು ಎಕ್ಸ್ ಎಮ್ ಎಲ್ ಎ ಆಗ ಜನತಾ ಇದ್ದ ಅವನು ಅವನಿಗೆ ಕಿಡ್ನಾಪ್ ಮಾಡ್ಕೊಂಡು ಬಡ್ರ ಆಗೋಯ್ತು ಹೂ ಬಡ್ರ ಡೀಮ್ ತಮಿಳ್ನಾಡು ಟಾಸ್ಕ್ ಫೋರ್ಸ್ ಅದು ಡೀಮ್ ಇಟ್ ಈಸ್ ನಾಟ್ ದಟ್ ಕರ್ನಾಟಕ ಪೊಲೀಸ್ ನೋಡ್ದೆ ವೀರಪ್ಪನ್ ಇಟ್ ಇಸ್ ಓನ್ಲಿ ದಟ್ ಕರ್ನಾಟಕ ಪೊಲೀಸ್ ಅಲ್ಲ ತಮಿಳುನಾಡು ಪೊಲೀಸ್ ಹು ಫೈರ್ಡ್ ಆನ್ ಹಿಮ್ ಥಿಂಕಿಂಗ್ ದಟ್ ಈಸ್ ವೀರಪ್ಪನ್ ಅಂತ ಹೇಳಿದ್ದೆ ಸರ್ ಅದು ಬರಲಿಲ್ಲ ಸರ್ ಅದು ಹೊಟ್ಟೋಯ್ತು ಅದನ್ನು ನಾಗಪ್ಪನ ಹೆಸರು ನಾಗಪ್ಪ ಪರಿಮಳ ನಾಗಪ್ಪ ಇದ್ರಲ್ಲ ಅವ್ರ ಮಿಸಸ್ ಮಿಸಸ್ ಯು ಶುಡ್ ಫಾಟ್ ಅಗೇನ್ಸ್ಟ್ ದಿಸ್ ಆಕ್ಟ್ ಗೊತ್ತಿದ್ದು ಗೊತ್ತಿದೆ ತಮಿಳುನಾಡಿನವರೇ ಹೊಡೆದಿರೋದು ಅಂತ ಹೇಳಿದ್ರೆ ಬಂದಿತ್ತು ಸುದ್ದಿ ಎಲ್ಲ ನೀವು ಆಕ್ಚುಲಿ ನೋಡೋಕೆ ಹೋದ್ರೆ ಇಟ್ ವಾಸ್ ಬಿಟ್ವೀನ್ ವೀರಪ್ಪನ್ ಅಂಟ್ ಎಸ್ ಟಿ ಎಫ್ ನಮ್ಮ ಕರ್ನಾಟಕ ಅವರಿಬ್ ಆಯಿತು ವೀರಪ್ಪನಲ್ಲಿದ್ದಾನೆ ಅಂತ ಹೇಳಿದರೆ ಬಂಡೆಗಳ ಹತ್ರ ಹೊಡೆದ್ರು ಬಂಡೆಗಳ ಹತ್ರ ಇವನಿಗೆ ಮಲಗಿಸಿದ್ರು ಯಾರು ವೀರಪ್ಪನ್ ಟಮ್ ಅಂತ ಹೊಡೆದ್ರು ವೀರಪ್ಪ ಯಾರು ತಮಿಳ್ನಾಡು ಫೋರ್ಸ್ ಸತ್ತವರ ಸತ್ತೋಗಿದ್ದ ನಾಲ್ಕನೇ ದಿವಸಕ್ಕೆ ಅವನು ಹಣ ಸಿಕ್ತು ಅಂತ ಹೇಳ್ತಾರೆ ಸರ್ ಇದೆಲ್ಲ ಆಗಬಾರ್ದು ಸರ್ ಟ್ರೂತ್ ಶುಡ್ ಪ್ರೊವೈಲ್ ಆನ್ ದಿಸ್ ಅರ್ಥ್ ಹೂ ಹೂ ಶಾಟ್ ಹಿಮ್ ಇಟ್ ಈಸ್ ತಮಿಳ್ನಾಡು ಟಾಸ್ಕ್ ಫೋರ್ಸ್ ಆಗ ಗೌರ್ಮೆಂಟ್ ಯಾಕಪ್ಪ ನಮ್ಮ ಪೊಲೀಸವ್ರಿಗೆ ಇದು ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ಕೂತ್ಕೊಂಡು ಎಲ್ಲ ಫಿನಿಶ್ ಮಾಡಿಬಿಟ್ರು ಆಗ ರೇವಣ್ ಆಗ ಇದ್ದರು ಆಗ ಜಸ್ಟ್ ರಿಟೈರ್ಡ್ ಆಗಿದ್ದರು ಹಿ ಎಂಟೈರ್ಡ್ ಇಂಟು ದಿಸ್ ಇಶ್ಯೂ ಬಟ್ ಇದು ಮಾ ಅವ್ರು ಹೋದರು ಆ ಮೂಲಕ ಅವರು ಸುಮ್ಮನೆ ಆಗಿಬಿಟ್ರು ಇದಾರೆ ವೀರಪ್ಪನಿಗೆ ಬಿಟ್ಬಿಡ್ತಾ ಇದ್ದ ಆಂಟಿ ಲಲ್ಲೆ ಸಮ್ ಕೊಡೋವರೆಗೂ ಅವ್ನು ಬಿಡ್ತಾ ಇರಲಿಲ್ಲ ಅವ್ನು ಹೇಳ್ಬಿಟ್ಟಿದ್ದ ಇ ವಿ ಡೋಂಟ್ ಪೇ ಯು ವಿಲ್ ರಿಸೀವ್ ದ ಡೆಡ್ ಬಾಡಿ ಆಫ್ ಡಾಕ್ಟರ್ ರಾಜ್ಕುಮಾರ್ ಅದು ಏನು ಡೆಡ್ ಬಾಡಿ ಕೊಡೋವಾಗ ಅವನು ಕತ್ತಲ್ಲ ಇದೆಲ್ಲ ಕತ್ತರಿಸ ತಗೊಳ ಮಾಡ್ತಾ ಇದ್ದ ಹಾಂ ಇದೆಲ್ಲ ಮಂತ್ರ ಸರ್ಕಾರ ಮಾಡಿಬಿಡ್ತು ಸಾರೆಲ್ಲ ಇಪ್ಪತ್ತು ಕೋಟಿ ಕೊಟ್ಟದ್ದು ಗೌರ್ಮೆಂಟ್ ಹೇಳಿಲ್ಲ ಗಪ್ಚುಪಾಗಿ ಆಗಿ ಎಲ್ಲ ಕೂತ್ಬಿಟ್ಟಿದ್ದೀರಲ್ಲ ಧೈರ್ಯ ಬೇಕು ಗೌರ್ಮೆಂಟ್ಗೆ ಹೇಳಬೇಕು ಹೌದು ಇಪ್ಪತ್ತು ಕೋಟಿ ಹೋಗಿದೆ ಅವನಿಗೆ ಅಮೌಂಟ್ ಹೋಯಿತು ಅದಕ್ಕೆ ಎಷ್ಟು ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ದಿಸ್ ಯೋರ್ಡ್ ಇನ್ ಬಿ ಸಿಬಿಐ ರೆಕಾರ್ಡ್ ಆಗಿದೆ ನಮ್ದು ಒನ್ ಸಿಕ್ಸ್ಟಿ ಫೋರ್ ಸೆಟ್ ಟ್ರೀಟ್ಮೆಂಟ್ ರೆಕಾರ್ಡ್ ಆಗಿದೆ ಬಿಫೋರ್ ಲೆವೆಂತ್ ಮ್ಯಾಜಿಸ್ಟ್ರೇಟ್ ಮುಂದೆ ಒನ್ ಸಿಕ್ಸ್ಟಿ ಫೋರ್ ಪೇಜಸ್ ಹಾಂ ಅಲ್ಲ ಒನ್ ಸಿಕ್ಸ್ಟಿ ಫೋರ್ ಸುಮಾರು ಹದಿನೆಂಟು ಪೇಜ್ ರೆಕಾರ್ಡ್ ಆಗಿದೆ ಲೆವೆಂತ್ ಎ ಸಿ ಎಮ್ ಎಮ್ ಅಡಿಷನಲ್ ಚೀಫ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟು ಮೆಟ್ರೋಪಾಲಿನ್ ಮ್ಯಾಜಿಸ್ಟ್ರೇಟ್ ಮೇ ಹಾಲಲ್ಲಿ ಓಪನ್ ಇದೆಲ್ಲ ಓಪನ್ ಆಗಿ ಹೇಳಿರೋದು ಆ ಎಕ್ಸ್ಪ್ರೆಸ್ ದುಸ್ಟಿಂಗ್ ಎಸ್ ಎಂ ಕೃಷ್ಣ ಅಂತ ಖರ್ಗೆ ದನ್ ಎಸ್ ಎಂ ಕೃಷ್ಣ ದಿ ಗವರ್ನರ್ ಆಫ್ ಮಹಾರಾಷ್ಟ್ರ ನೋಟಿಸ್ ಕಳಿಸ್ತಾರೆ ನನಗೆ ನೀನು ನನ್ನ ಮೇಲೆ ಹೇಳಿ ನನಗೆ ಅವಮಾನ ಮಾಡಿದೆ ಮೇಲೆ ಕ್ರಿಮಿನಲ್ ಕೇಸು ಸಿವಿಲ್ ಕೇಸ್ ಹಾಕ್ತೀನಿ ಯಾವ ಕೇಸನ್ನು ಹಾಕೋ ಹೋಗು ನನಗೆ ಐ ಆಮ್ ರೆಡಿ ಅಂತ ಹೇಳಿದೆ ನಾನು ರಿಪ್ಲೈ ಮಾಡಿಲ್ಲ ಓ ದಿಸ್ ಹೌ ದಿಸ್ ಸ್ಟೋರಿ ಕೋರ್ಸ್ ಆ್ಯಂಡ್ ರಾಜ್ಕುಮಾರ್ ಕಿಡ್ನಾಪಿಂಗಲ್ಲಿ ನಮ್ಮದು ಬಹಳ ಪಾತ್ರ ಇತ್ತು ಅದು ನಮ್ಮ ಜೀವಮಾನದ ಒಂದು ಬಹಳ ಒಂದು ದೊಡ್ಡ ಒಂದು ಇನ್ಶೂರೆನ್ಸ್ ಇತ್ತು ಆಯಿತು ಒಳ್ಳೆಯದಾಯಿತು ಅಂತ ನಾನು ರಿಟೈರ್ಡ್ ಆಗಿಬಿಟ್ಟೆ ಲೈಫ್ ನಡ್ಕೊಂಡು ಹೋಗುತ್ತೆ ಸಸ್ಪೆನ್ಷನ್ ಆಯಿತು ಸಸ್ಪೆನ್ಷನ್ ಆಗಿದೆ ಕ್ರಿಮಿನಲ್ ಕೇಸ್ ಆಗೋಯಿತು ಸಿ ಬಿ ಐ ರಿಜಿಸ್ಟರ್ ಕೇಸ್ ಅರೆಸ್ಟ್ ಮಾಡಿದ್ರು ಆ ಕೇಸಲ್ಲಿ ನನಗೆ ಅರೆಸ್ಟ್ ಮಾಡಿದ್ದೆ ನನಗೆ ಜೈಲಲ್ಲಿ ಇಟ್ಟರು ಒನ್ ಅಂಡ್ ಆಫ್ ಇಯರ್ಸ್ ಐ ವಾಸ್ ಇನ್ ಪರಪನಾಗ್ರಹಾರ ಸರ್ಕಾರಿ ಖಾನಾ ಜೈಲ್ ಕಸೋನ ವರ್ಷ ಒಂದೂರು ವರ್ಷ ಇದೆ ಯಾಕೆ ಯಾಕೆ ನೀನು ತೆಲುಗಿಗೆ ಸಪೋರ್ಟ್ ಮಾಡಿದೆ ಅಂತ ಹೇಳಿದೆ ನನಗೆ ಹಾಕಿದ್ರು ತೆಲುಗಿಗೆ ಸಪೋರ್ಟ್ ಮಾಡಿದೆ ಯಾರೂ ಬರಲಿಲ್ಲ ಒಳಗಡೆ ನಾನು ಮತ್ತು ವಾಲಿ ಭಾಷಾ ಆ ಒಂದು ಎಸ್ ಐ ಮೂರೇ ಥರ ಬಂದಿತ್ತು ಸಿ ಬಿ ಐ ಹ್ಯಾಸ್ ಮೇಡ್ ಅ ಬ್ಲಂಡರ್ ಬ್ಲಂಡರ್ ಮಾಡಿದ್ರು ಸರ್ ಸಿ ಬಿ ಐ ನಾವು ದುಡ್ಡು ಕೊಟ್ಟಿದ್ರು ಅವರು ಇವರಿಗೆಲ್ಲ ಇನ್ಸ್ಪೆಕ್ಟ್ಗಳಿಗೆ ಲಕ್ಷಾಂತರ ರೂಪಾಯಿ ಬಿಡ್ತಾಯಿದ್ರು ನಮಗೆ ನಾವೇತ ಕೊಡೋದ ಮಸ್ಟ್ ಬ್ಲಂಡರ್ ಮಾಡಿದ್ರು ಸಿ ಬಿ ಐ ಓಪನ್ ಆಗಿ ಹೇಳ್ತೀನಿ ನನಗೇನು ಆಯಿತು ಚಾರ್ಜ್ ಶೀಟ್ ಆಯಿತು ಏನು ಕೋರ್ಟಲ್ಲಿ ಓ ಸಿ ಬಿ ಐ ಕೇಸಲ್ಲ ಓ ಅಂತ ಹೇಳ್ಕೊಂಡಿದ್ದೆ ನನಗೆ ಕನ್ವಿಷನ್ ಕೊಟ್ಬಿಟ್ರು ಮೂರು ವರ್ಷ ಎಸ್ ಮೂರು ವರ್ಷ ಬೇಲ್ಮೇಲೆ ಬಂದೆ ಮೂಡ್ದು ಹೈಕೋರ್ಟ್ ಹೈಕೋರ್ಟಲ್ಲಿ ಏನೇನು ಮಾಡ್ತು ಅವನು ಕೇಸ್ ಅವ್ನು ಕೇಸ್ ಹಿಡಿದಿದ್ದಾನೆ ಅವ್ನು ರೆಕವರಿ ಮಾಡಿದ್ದಾನೆ ಎಲ್ಲ ಲಕ್ಷದ್ದು ಅವನು ಇದಕ್ಕೆ ಕಳಿಸಿದ್ದಾನೆ ಇವರು ಸಿ ಬಿ ಐನವರು ಏನು ಮಾಡಿದ್ದಾರೆ ಓಪನ್ ಇಷ್ಟೇ ಕೋರ್ಟ್ ಹಾಲ್ ನಂಬರ್ ಟ್ವೆಂಟಿ ಫೋರಲ್ಲಿ ಇಷ್ಟೇ ನಡೆದಿದ್ದು ಅವನು ಸಂಗ್ರಾಮ್ ಇದೆ ಇನ್ಸ್ಪೆಕ್ಟ್ರು ಅವನು ಮೆಸೇಜ್ ಬಂದಿದೆ ಹೀಗೆಲ್ಲ ಅಂತ ಹೇಳಿದ್ದೆ ಅವನು ಒಂದು ಕೇಸ್ ಅಂತ ರಿಜಿಸ್ಟ್ ಮಾಡಿ ಸೀಸ್ ಮಾಡಿ ಎಲ್ಲರಿಗೂ ಅರೆಸ್ಟ್ ಮಾಡಿದ್ದಾನೆ ನೋ ಡೌಟ್ ಎವ್ರಿಥಿಂಗ್ ಹ್ಯಾಸ್ ಬಿನ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಎಲ್ಲ ರೆಕಾರ್ಡಲ್ಲೆಲ್ಲ ಇದೆ ಹೌದು ಹೌದು ವಾಟ್ ಸಿ ಬಿ ಐ ಹ್ಯಾಸ್ ಡನ್ ಸಿ ಬಿ ಐ ಏನು ಮಾಡ್ತು ಇವ್ ನಾನ್ ಸೀಸ್ ಮಾಡಿದ್ದೆ ಅಲ್ಲಿ ಕಳಿಸಿದ್ದಾನೆ ಎಲ್ಲಿಗೆ ಇಂಡಿಯನ್ ಆಸಿಕ್ ಸೆಕ್ಯೂರಿಟಿ ಪ್ರೆಸ್ಗೆ ಅಲ್ಲೇನು ಮಾಡ್ತು ಸಿ ಬಿ ಐ ಅಲ್ಲ ಫಿಫ್ಟಿ ಪರ್ಸೆಂಟ್ ಜೆನ್ವಿನ್ ಫಿಫ್ಟಿ ಪರ್ಸೆಂಟ್ ಬೋಗಸ್ ಅಂತ ಹೇಳ್ತಾವೆ ಓ ನಿಮ್ಗೆ ಹೇಳಿದ್ ಬರೀ ಅವ್ರು ಹೇಳಿದ್ ಬರೀ ಕೋರ್ಟ್ಗೆ ಡೌಟ್ ಆಗೋಯ್ತು ಬೆನಿಫಿಟ್ ಆಫ್ ಡೌಟ್ ಬಂತು ಎಲ್ಲ ಭಾಳ ಚೆನ್ನಾಗಿ ಜಡ್ಜ್ಮೆಂಟ್ ಕೊಟ್ಟ ಅವನು ಕೋರ್ಟ್ ಹಾಲ್ ನಂಬರ್ ಫೋರಲ್ಲಿ ಆಮೇಲೆ ಕೇಸ್ ಅಕ್ವಿಟ್ ಆಗೋಯ್ತು ಹೈಕೋರ್ಟಲ್ಲಿ ಆ ಜೈಲಲ್ಲಿ ಆರಾಮಾಗಿರ್ಬೋದು ಸರ್ ಏನಂತ ನೀವು ವೀಕ್ಲಿ ಒನ್ಸ್ ಐ ಯೂಸ್ ಟು ಗೆಟ್ ಮೈ ಫು ಫುಡ್ ಎವ್ರಿಥಿಂಗ್ ಅದು ದೊಡ್ಡದು ಸ್ಟೋರಿ ಇದೆ ಬೇಡ ಬಿಡಿ ನಾ ಯಾವಾಗ ಜನ್ವರಿ ಜನ್ವರಿ ನನಗೆ ಟ್ವೆಂಟಿ ಸೆವೆಂತ್ ಸಸ್ಪೆನ್ಷನ್ ಮಾಡಿದ್ರು ಆಯ್ತು ಅಷ್ಟೊತ್ತಿಗೆ ಮೈ ಡ್ಯೂಟಿ ಮೈ ಥಿಂಗ್ ಇಸ್ ಓವರ್ ಸರ್ವಿಸ್ ಓವರ್ ಸರ್ವಿಸ್ ಓವರ್ ಆಮೇಲೆ ಹೈಕೋರ್ಟ್ ಅಲ್ಲಿ ಇಲ್ಲಿ ಎಲ್ಲ ಆಯ್ತಲ್ಲ ಆಮೇಲೆ ಗೌರ್ಮೆಂಟ್ಗೆ ಹಾಕಿದೆ ನಾವು ಹೈಕೋರ್ಟ್ ಹೇಳಿದ್ರೆ ಕ್ವಾಶ್ಟ್ ಮೈ ದಿಸ್ತಿಂಗ್ ಪ್ರೊಸೀಡಿಂಗ್ಸ್ ಮೈ ಕ್ರಿಮಿನಲ್ ಕೇಸ್ ಅಂತ ಹೇಳಿದೆ ಆಗ ನನಗೆ ಏನೇನಿತ್ತು ಎಲ್ಲ ಬಂತು ವಾಪಸ್ ಇಪ್ಪತ್ತು ಕೋಟಿ ಅಷ್ಟೇ ಹೋಗಿರೋ ಸರ್ ಮತ್ತು ಅಲ್ಲಿಂದ ಬೇರೆ ಕಡೆ ಅವ್ನಿಗೆ ಬೇರೆ ಇವ್ರು ಇದ್ದರಲ್ಲ ಸರ್ ಈ ಇದ್ರಲ್ಲ ಅವ್ರಿಗೆಲ್ಲ ಇದ್ರು ಲಕ್ಷಾಂತರ ರೂಪಾಯಿ ನಾನು ಡಿ ಜಿ ಏನಪ್ಪಾ ಬಾ ಚೆನ್ನಾಗಿ ಬುಕ್ ಬರೀತಾನಲ್ಲ ಆನ್ಲೈನ್ ಅಂತ ಹೋಗಿದ್ದೆ ತಗೊಂಡೆ ಆ ಸಪ್ನಾ ಬುಕ್ ಸ್ಟಾಲಲ್ಲಿ ಅಲ್ಲಿ ನೋಡಿದ್ರೆ ನಾನು ಕೊಳ ಇವು ಅದಕ್ಕೆ ಪೊಳ್ಳಾಚಿ ಮಹದೇವ ಸ್ವಾಮಿಗೆ ಕಾಂಟ್ಯಾಕ್ಟ್ ಅವ್ನು ಏನು ಹೇಳಿದೆ ಅಂದರೆ ಅವ್ನು ಹೇಳಿದ್ದು ಬರೀತಾರೆ ಅಶೋಕ್ ಕುಮಾರ್ ಕಾಂಟ್ಯಾಕ್ಟ್ ಮಾಡಿದೆ ಅವನು ಹೇಳಿದ ಈ ಬುಕ್ಕಲ್ಲಿ ಅದು ಬರೆಯೋದಾ ಆ್ಯಸ್ ಎ ಡಿ ಜಿ ಐ ಹ್ಯಾಡ್ ಟ್ವೆಲ್ ಫೋನ್ ಟೇವನ್ ದೀಸ್ ಆರ್ ದ ಥಿಂಗ್ಸ್ ದಿ ಬೀನ್ ಡನ್ ನೀವು ಬರೀರಿ ಅಂತ ಹೇಳಿದ್ರೆ ಅವ್ರಿಗೂ ಹೆದರಿಕೆ ಈ ನಡೆದೋಯ್ತು ಸರ್ ಜನ ಹೋಯ್ತು ದೇವರ್ ಗಾಡ್ ಈಸ್ ಗ್ರೇಟ್ ಈಗ ಏನು ಮಾಡ್ತೀವಿ ಏನೋ ಒಂದು ಸೆಕ್ಯೂರಿಟಿ ಏಜೆನ್ಸಿ ನಡೆಸ್ಕೊಂಡು ಏನೋ ಬಂದಿದ್ದ ಇದರಲ್ಲಿ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸಾಕು ಕುಟುಂಬ ಎಲ್ಲ ಸೇಫ್ ಕುಟುಂಬ ಎಲ್ಲ ಹ್ಯಾಪಿ ಮಗಳಿಗೆ ಏನೇನು ಮಾಡಬೇಕು ಅವಳು ಮಾಡಿಬಿಟ್ಟಿದ್ದೀನಿ ಸಾಕು ಗ್ರ್ಯಾಂಡ್ ಚಿಲ್ಡ್ರನ್ ದೇ ಆರ್ ಆಲ್ ಸ್ಟಡಿಂಗ್ ಸಿಕ್ಸ್ ಟು ಸೆವೆಂತ್ಗೆ ಅದು ಸಾಕು ಸರ್ ನಾನು ನಮ್ಮ ಎಂಟಿ ಮಕ್ಕಳು ಚೆನ್ನಾಗಿದೀವಿ ಧರ್ಮಸಿಂಗ್ ಚಿಕ್ಕಪ್ಪ ಅವ್ರ ಮಗಳಿಗೆ ನನ್ನ ಮ ನಾನು ಮದುವೆ ಆಗಿರೋದು ಕಷ್ಟಪಡಬೇಕು ದೇವ್ರಿ ತಾನು ಬಿಡ ನಾ ಕಷ್ಟಪಡಬೇಕು ಹೀಗೂ ಹಾಗೋ ಎಲ್ಲ ಕಷ್ಟ ನಾನೇನು ರಾಮ ಅಲ್ಲ ನಾನು ಹೌದಾ ನಾನೇನು ಅಲ್ಲ ಏನಪ್ಪ ನೀನು ಐದು ಪೆರಡೂ ಒಂದೇ ಸಮಯ ಇಲ್ಲ ನಾನು ಸತ್ಯ ನೀವು ಹೇಳ್ಕೊತಾ ಇಲ್ಲ ನಾನು ನಾನು ಸತ್ಯವಂತ ಅಂತ ನಾನು ಹೇಳೋಕ್ಕಾಗಲ್ಲ ಡಿಪಾರ್ಟ್ಮೆಂಟಲ್ಲಿ ಸತ್ಯವಂತ ಆಗಕ್ಕಾಗಲ್ಲ ಸತ್ಯವಂತ ಯಾರಿದ್ದಾರೆ ಸರ್ ಸುಮ್ಮನೆ ಯು ಕೆನಾಟ್ ರನ್ ಇಫ್ ಯು ಆರ್ ಸತ್ಯವಂತ ಯು ಕೆನಾಟ್ ಎ ಪೊಲೀಸ್ ಸ್ಟೇಷನ್ ವೈ ಯು ಕೆನಾಟ್ ಎ ಪೊಲೀಸ್ ಸ್ಟೇಷನ್ ಹೌದು ಸರ್ ಸ್ಟೇಷನಲ್ಲಿ ಬಹಳ ಕಷ್ಟಗಳು ಬರ್ತಾವೆ ಸರ್ ಈಗ ನಾವು ಒಬ್ಬ ಇವ್ನ ಕಳ್ಳಕೊಂಡು ಬಂದ ಕಳ್ಳ ಬಂದಿದ್ದ ತಕ್ಷಣ ಏನೋ ಕಳೆತನ ಮಾಡಿದೆ ಹೌದು ಸರ್ ಎಲ್ಲ ಎಕ್ಸಾಕ್ಳು ಅವನು ಕೊಟ್ಟಿದೆ ಅಂತ ಹೇಳ್ತಾನೆ ಅವನಿಗೆ ಊಟ ಬಿರಿಯಾನಿ ಅಂತ ಕೊಡೋದು ಎಲ್ಲ ಕೊಟ್ಟ ಮೇಲೆ ಅವನು ಹೇಳೋದು ಅವನು ಯಾರು ಮೂರು ದಿವಸ ಅವನಿಗೆ ಯಾರು ಫೀಡ್ ಮಾಡ್ತಾರೆ ಸ್ಟೇಷನ್ ಕ್ಲೀನ್ ಯಾರು ಮಾಡ್ತಾರೆ ರೆಕಾರ್ಡ್ಸ್ ಎಲ್ಲ ಯಾರು ಕ್ಲೀನ್ ಅಪ್ ಟು ಡೇಟ್ ಮಾಡ್ತಾರೆ ಸರ್ ಇದು ಅದು ಸ್ಟೇಷನ್ ವಿಚಾರವೇ ಬೇರೆ ಇದೆ ಸರ್ ಅದು ನನಗೇನಾಯಿತು ಜೈಲಿಗೆ ಹೋದೆ ಚೆನ್ನಾಗೇ ಇದ್ದೆ ನಾನು ಅಲ್ಲೇನಿಲ್ಲ ನಮಗೆ ಮೊಟ್ಟೆ ಕೊಡ್ತಾಯಿದ್ರು ಹಾಲು ಕೊಡ್ತಾಯಿದ್ರು ಕಡೆಗೆ ಅದನ್ನು ಸ್ಟಾಪ್ ಮಾಡಿದ್ರು ಆಮೇಲೆ ಮುದ್ದೆ ಬರ್ತಾಯಿತ್ತು ಮುದ್ದೆ ಒಂದು ಇಷ್ಟು ದೊಡ್ಡದು ತೊಗೊಂಡ್ಬಿಡ್ತಾ ನಾನು ಮುದ್ದೆನೇ ನಾನು ಜಾಸ್ತಿ ಅದು ಬೆಳಗ್ಗೆ ಮತ್ತು ಸಾಯಂಕಾಲ ಅದೇ ತಿನ್ಬಿಡ್ತಾ ಇದ್ದೆ ಸ್ವಲ್ಪ ನೀರುಗಿರು ಹಾಕ್ಕೊಂಡಿದ್ದೆ ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೆ ತಿನ್ಬಿಡ್ತಾ ಇದ್ದೆಗಳು ಹಾಂ ಸಾರು ಸಾರ್ ಸಾರು ಒಂದು ಇಷ್ಟು ಕೊಡ್ತಾ ಸಾರ್ ಏನು ಕೊಡ್ತಾಯಿದ್ರು ನಡೀತಾ ಇದೆ ನೀವು ಆಫೀಸರ್ ಅಂತ ಬೇರೆ ಟ್ರೀಟ್ ಸ್ಪೆಷಲ್ ಇಲ್ಲ ಸಾರ್ ಎಲ್ಲ ಇಲ್ಲ ಸರ್ ಅದೆಲ್ಲ ಸುಮ್ಮನೆ ಕೊಟ್ರೆ ಎಲ್ಲ ಇವನಿಗೆ ಯಾರು ರೋಷನ್ ಬಗ್ಗೆ ಆ ಎಲ್ಲ ನಡೀತದಲ್ಲ ಮುತ್ತಪ್ರಾಯಿಗೆ ಎಲ್ಲ ನಡೀತು ಎಲ್ಲ ಸಪ್ರೇಟ್ ರೂಮು ವಿತ್ ಟಾಯ್ಲೆಟ್ ಬಾಂಬೆ ಟಾಯ್ಲೆಟು ಎಲ್ಲ ನಡೀತಾ ಇತ್ತು ಟಿ ವಿ ಗಿವಿ ಎಲ್ಲ ನಡೀತಾ ಇತ್ತು ನಡೆಯುತ್ತೆ ಸುಳ್ಳಲ್ಲ ನಡೆಯುತ್ತೆ ನಡೀತದೆ ವಾಟ್ ಎವರ್ ರೂಪಾ ಹೆಸ್ ಸೆಟ್ ಇದು ನಡೀತದೆ ಅದು ಈಗಲೂ ನೀವು ಇಲ್ಲಿ ಮಧ್ಯಾಹ್ನ ಕ್ರಿಕೆಟ್ ಬಾಲ್ ಇರುತ್ತಲ್ಲ ಆ ಬಾಲನ್ನು ತೆಗಿತಾರೆ ಗಾಂಜಾ ಗಾಂಧಾಗಿಂದ ಏನು ಅದೆಲ್ಲ ತುಂಬುತ್ತಾರೆ ಕರೆಗೆ ಲಂಚ್ ಟೈಮಲ್ಲಿ ಇವರೆಲ್ಲ ಹೋಗಿರ್ತಾರೆ ಅಂತೇಳಿದ್ರೆ ಕರೆಕ್ಟಾಗಿ ಅಲ್ಲಿಂದ ಎಚ್ತಾರೆ ಆ ಬ್ಯಾರಕ್ಕೆ ಕತ್ರ ಹೊರಗಡೆಯಿಂದ ಟಕ್ ಅಂತ ಅಲ್ಲಿ ಬೀಳುತ್ತೆ ಅವನು ಅಲ್ಲೇ ಒಳಗಡೆ ಇರ್ತಾನೆ ನಾನು ಅವನು ತೊಗೊಂಡ್ಬಳ್ತಾನೆ ಒಂದು ಇದು ಟ್ರಕ್ ಬರುತ್ತೆ ಏನೋ ಟೆಂಪೋ ಫುಡ್ ಮೆಟೀರಿಯಲ್ಸ್ ಎಲ್ಲ ಹಾಕ್ಕೊಂಡಿದ್ದೆ ನೀವು ಒಂದೊಂದು ಬದನೆಕಾಯಿ ನೀವು ಚೆಕ್ ಮಾಡ್ತೀರಾ ಹಾಂ ಒಂದೊಂದು ಇದು ಇದು ಕುಂಬಳಕಾಯಿ ಕುಂಬಳಕಾಯಿ ಚೆಕ್ ಮಾಡ್ತೀರಾ ಯಾವುದು ಚೆಕ್ ಮಾಡೋದಿಲ್ಲ ಬರುತ್ತೆ ಯಾರನ್ನ ಇದಾರನ ಕೆಳಗಡೆ ಹಾಸ್ ಅಂತ ನೋಡ್ತೀರಾ ಟೆಂಪೋ ಒಳಗಡೆ ಹೋಗುತ್ತೆ ಎಲೆಗೆ ಕಿಚನ್ಗೆ ಕಿಚನ್ಗೆ ಸಪ್ರೇಟಲ್ಲಿ ಇದು ಬರುತ್ತೆ ಕೆಳಗಡೆ ಎಲ್ಲ ಇದು ಬರುತ್ತೆ ಏನು ಆ ವೀಕ್ಲಿ ಮೀಟಿಂಗ್ ಎಲ್ಲ ಅದು ಇದು ಎಲ್ಲ ಇರುತ್ತೆ ಅವರೆಲ್ಲ ಬರ್ತಾರೆ ರೌಡ್ಗಳು ರಿಲೇಷನ್ಸ್ ಎಲ್ಲ ಆ ಊಟ ಎಲ್ಲ ತೊಗೊಂಡ್ಬರ್ತಾರೆ ಮೇಲ್ಗಡೆ ಅನ್ನ ಸಾಂಬಾರು ಎಲ್ಲ ಇರುತ್ತೆ ಕೆಳಗಡೆ ಮಾತ್ರ ಹೌದೇ ಸರ್ ಡ್ಯಾಗರ್ ವೆಂಟಿನ್ ಸೈಡ್ ಇದೆ ಜೈಲ್ ವೆನ್ ಬಲರಾಮ್ ಟುಕ್ ಮರ್ಡರ್ಡ್ ಎಲ್ಲ ಡ್ರಗ್ಸ್ ಎಲ್ಲ ಎಲ್ಲ ಹೋಗುತ್ತೆ ಸರ್ ಎಲ್ಲ ಡ್ರಗ್ಸ್ ಎಲ್ಲ ಹೋಗದೆ ಇದ್ರೆ ಆಗುತ್ತೆ ಅವ್ರಿಗೆ ಇಲ್ಲದ್ರೆ ಅವ್ರು ಹುಚ್ಚರಾಗ್ಬಿಡ್ತಾರೆ ಅವರು ಡ್ರಗ್ಸು ಡ್ರಿಂಕ್ಸು ಎಲ್ಲ ಹೋಗುತ್ತೆ ಫೋರೆನ್ಸಿಕ್ ಅಲ್ಲಿ ಫೋರ್ ಇಯರ್ಸ್ ಇದೆ ಅದರ ಅನುಭವ ಹೇಳಿ ಸರ್ ಏನು ಮಾಡುತ್ತೆ ಒಂದು ಎಸ್ ಎಸ್ ಅಲ್ಲಿ ನಮಗೆ ಮರ್ಡರ್ ಕೇಸೆಲ್ಲ ಆಗಿರೋದು ಬಟ್ಟೆಗಳು ಅದು ಇದು ಕಳಿಸ್ತಾ ಇದ್ರು ವೆಪನ್ಸ್ ಎಲ್ಲ ಕಳಿಸ್ತಾಯಿದ್ರು ಅದರಲ್ಲಿ ಬ್ಲಡ್ ಗ್ರೂಪಿಂಗ್ ಮಾಡಬೇಕಾಯಿತು ಯಾವ ಗ್ರೂಪಲ್ಲಪ್ಪ ಎ ಗ್ರೂಪೋ ಬಿ ಗ್ರೂಪೋ ಎ ಬಿ ಗ್ರೂಪು ಜೀರೋ ಜೀರೋ ಒನ್ ಪಾಸ್ ಇದೆಲ್ಲ ನೋಡಬೇಕಾಗಿತ್ತಲ್ಲ ಆಯಿತು ಮತ್ತು ರೇಪ್ ಕೇಸ್ ಕಳಿಸ್ತಾಯಿದ್ರು ಬಟ್ ಅದನ್ನೆಲ್ಲ ಸಕ್ರಿಷನ್ ಎಲ್ಲ ತೊಗೊಂಡಿದ್ದೆ ಬಟ್ಟೆಯಲ್ಲಿರೋದು ಅದನ್ನೇ ವಿದ್ ಸ್ಪರ್ಮ್ಸ್ ಆರ್ ಪ್ರೆಸೆಂಟ್ ಆರ್ ನಾಟ್ ಅನ್ನೋದನ್ನು ನಾವು ಕೊಡಬೇಕಾಗಿತ್ತು ಮತ್ತು ನೆಕ್ಸ್ಟು ಇದೇನು ಒಂದೊಂದು ಸಲ ಅನ್ಐಡೆಂಟಿಫೈಡ್ ಡೆಡ್ ಬಾಡೀಸ್ ಅವ್ರು ಆ ಫೋಟೋ ಸಿಕ್ಕಿರುತ್ತೆ ಆ ಫೋಟೋಗೆ ನಾವು ಇದು ಮಾಡ್ತಾ ಇದ್ವಿ ಏನೋ ಆ ಸೂಪರ್ ಇಂಪೋಸಿಷನ್ ಮಾಡಬೇಕಾಗತ್ತೆ ಒಂದೊಂದು ಸಲ ಸ್ಕಲ್ಲೇ ಬರ್ಬಿಡುತ್ತೆ ಇಲ್ಲಿವರೆಗೂ ನಾವೆಲ್ಲ ಅದನ್ನೆಲ್ಲ ಕ್ಲೀನಾಗಿ ಎಲ್ಲ ಇದು ಮಾಡಿಕೊಂಡಿದ್ದೆ ಅದನ್ನು ಫೋಟೋಸ್ ಎಲ್ಲ ತೊಗೊಂಡಿದ್ದೆ ಎಲ್ಲ ಅದಕ್ಕೂ ಈ ಮ್ಯಾಚಿಂಗ್ ಮಾಡೋ ಸೂಪರ್ ಇಂಪೋಸಿಷನ್ ಮಾಡಬೇಕಾಗತ್ತೆ ಬೇಗ ಹೊಡೆ ಕಂಪಾರಿಸನ್ ಮೈಕ್ರೋಸ್ಕೋಪ್ ಅಂತ ಇದೆ ಒಂದು ಅದರಲ್ಲಿ ಏನಾಗುತ್ತೆ ಹೇರ್ ಕಂಪ್ಯಾರಿಸನ್ನು ಹೇರು ಇದು ಅನಿಮಲ್ ಹೇರು ಇದು ಅನಿಮ ಇದು ಮನುಷ್ಯನ ಹೇರು ಇದು ಹೇಗೆ ಅಂತ ಹೇಳಿದರೆ ಇದು ಮಾಡಬೇಕಾಗತ್ತೆ ಮತ್ತು ಬುಲೆಟ್ಸು ಈ ಬುಲೆಟ್ಸ್ ಫೈರ್ ಆಗಿರುತ್ತಲ್ಲ ಫೈರ್ ಆಗಿದ್ದು ಮತ್ತು ಇದರಲ್ಲಿ ಇರೋದು ಎಲ್ಲ ಚೆಕಪ್ ಮಾಡಬೇಕು ನಾವು ವಿ ಹ್ಯಾವ್ ಟು ಎಕ್ಸಾಮಿನ್ ಸರ್ ಅದು ಭಾಳ ಕೆಲಸ ಇರುತ್ತೆ ಮತ್ತು ವಿಸ್ರಾ ಕಳಿಸ್ತಾರೆ ನೀರ್ಲಿ ಫೈವ್ ತೌಸಂಡ್ ವಿಸ್ರಾ ಕಲ ಎಕ್ಸಾಮಿನ್ ವಿಸ್ರಾ ಅಂತ ಹೇಳಿದರೆ ಒಬ್ಬ ಮನುಷ್ಯ ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಳಗಡೆ ಒಂದು ಸ್ಟಮಕ್ ಕಂಟೆಂಟ್ಸು ಲಿವರು ಸ್ಪ್ಲೇನು ಇಂಟೆಸ್ಟೈನು ಎಲ್ಲ ಕಳಿಸ್ತಾರೆ ಏನಪ್ಪ ಇವ್ನು ಪಾಯ್ಸನ್ ಕೊಡ್ದು ಇಲ್ಲ ಟೆಸ್ಟ್ ಮಾಡಿ ಅಂತ ಹೇಳಿದ್ದೆ ಆ ಹಾರ್ಲಿಕ್ಸ್ ಬಾಟ್ಲಲ್ಲಿ ಹಾಕಿ ಕಳಿಸ್ತಾರೆ ಅಂತ ಅದು ಫೈವ್ ತೌಸಂಡ್ ಕೇಸಸ್ ಮಾಡಿದ್ದೀನಿ ಆ ವಿಚಾರ ಎಲ್ಲ ತೆಗಿಬೇಕು ನೋಡಬೇಕು ಸ್ಟಮಕ್ಕು ಸ್ಟಮಕ್ ನೋಡಿದ ತಕ್ಷಣ ಇದು ಪಾಯ್ಸನು ನಾನ್ ಪಾಯ್ಸನ್ ಅನ್ನೋದು ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ ಹಾಂ ನೋಡಿದ ತಕ್ಷಣ ಗೊತ್ತಾಗುತ್ತೆ ಗೊತ್ತಾಗ ಕ್ಷ ಸ್ಟಮಕ್ಕು ಈಗ ನಾರ್ಮಲ್ ಆಗಿದ್ದರೆ ಏನು ಕಾಣಿಸ ಏನಿಲ್ಲ ನಾರ್ಮಲ್ ಆಗಿ ಹಾಗೆ ಇರುತ್ತೆ ಮತ್ತು ಅದರಲ್ಲೇ ನಮ್ಮ ಇವನು ಆ್ಯಸಿಡು ಅಥವಾ ಸೈನೈಡ್ ಸೈನೈಡ್ ಹಾಕೋದನ್ನ ಅಥವಾ ಟಿಕ್ ಟ್ವೆಂಟಿ ಹಾಕಿರ್ತಾರಲ್ಲ ಫೆನಾಯಿಲ್ಲ ಯಾರು ಹಾಕಿರ್ತಾ ಗೊತ್ತಾಗ್ಬಿಡುತ್ತೆ ಅಲ್ಲಿ ಅದಕ್ಕೆ ಟೆಸ್ಟ್ಗಳು ಒಂದು ಮೂರು ನಾಲ್ಕು ಇರುತ್ತೆ ಅದನ್ನು ಮಾಡ್ತಾಯಿದ್ವಿ ಮತ್ತು ಈಗ ರೈಫಲ್ಸ್ ಎಲ್ಲ ಕಳಿಸ್ತಾ ಇದ್ರು ಅಲ್ಲಿಂದ ನಾವು ಇಲ್ಲಿ ಟೆಸ್ಟ್ ಫೈರ್ ಮಾಡ್ತಾಯಿದ್ವಿ ಒಂದು ಬಾಕ್ಸು ಇಟ್ಟಿದೆ ಒಂದು ದೊಡ್ಡದು ಬಾಕ್ಸು ಆ ಬಾಕ್ಸಲ್ಲಿ ಒಳಗಡೆ ಹೋಲಿರುತ್ತೆ ಅದನ್ನು ಫೈರ್ ಮಾಡ್ತಾಯಿದ್ದೆ ಫೈರ್ ಮಾಡಿದ್ದೆ ಅದನ್ನು ಟೆಸ್ಟ್ ಮಾಡಿಸ್ತಾ ಇದ್ವಿ ಆ ಈ ಕಂಪ್ಯಾರಿಸನ್ ಮೈಕ್ರೋ ಮೈಕ್ರೋಸ್ಕೋಪಲ್ಲಿ ಇಟ್ಕೊಂಡಿದ್ದೆ ಎಲ್ಲ ಎಫ್ ಎಸ್ ಅಲ್ಲಿ ಗುಜರಾತಲ್ಲಿ ಫಾರೆನ್ಸಿಕ್ ಸೈನ್ಸು ಭಾಳ ಒಳ್ಳೆಯ ಫರೆನ್ಸಿಕ್ ಸೈನ್ಸ್ ಲ್ಯಾಬರೇಟ್ರಿ ಭಾಳ ಮಾಡ್ರನ್ ಆಗಿ ಮಾಡಿದ್ದಾರೆ ಅದನ್ನು ಇಲ್ಲೂ ಇದ್ದೀನಿ ಅಂತ ಹೇಳಿದರು ಯಾಕಂದರೆ ನಮ್ಮ ಡಿ ಜಿ ಇದಾರಲ್ಲ ಪ್ರವೀಣ್ ಸೋದು ಎ ಅವರು ಡಿ ಜಿನಲ್ಲಿ ಐ ಐ ಟಿನ ಮಾಡಿದ್ದಾರೆ ಅವರು ಏ ಸುಮ್ಮನೆ ಅಲ್ಲ ಅವರು ಅವರು ಐ ಐ ಟಿ ಇದು ಮಾಡಿದ್ದಾರೆ ಪ್ಲಸ್ ಒಂದು ಪ್ರೊಫೆಷನ್ಸಿ ಒಂದು ಇದನ್ನು ಇನ್ನೊಂದು ಮಾಡಿದ್ದಾರೆ ಎಲ್ಲೇ ನಮ್ಮ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟಲ್ಲಿ ಮಾಡಿದ್ದಾರೆ ಅವರು ಅವರು ರಿಟೈರ್ಡ್ ಆದರೆ ಈ ಗೆಟ್ ನಾಟ್ ಟು ಟೂ ಲ್ಯಾಕ್ಸ್ ರುಪೀಸ್ ಮನೆಗೆ ಸುಮ್ಮನೆ ಬಂದು ಕೊಡ್ತಾರೆ ನಮ್ಮ ಆಫೀಸ್ ಸುಮ್ಮನೆ ಬಂದು ಹೋಗಿ ಅಂತ ಏ ಇಸ್ ವೆರಿ ಇಂಟೆಲಿಜೆಂಟ್ ಐಸೇ ಐ ಐ ಟಿ ಅಂತ ಹೇಳಿದ್ರು ಸುಮ್ಮನೆ ಆಯಿತಾ ನಾವು ಹೋಗಿ ಕಾಣಿಲ್ಲ ಯಾರಿಗೆ ನಮ್ಮ ಸೂಜ್ ಸಾಹೇಬರಿಗೆ ಯಾವ ಫನೂ ಇಲ್ಲ ಹೊಡಿಮ್ ಯಾಕಂದರೆ ಅವರು ನಮ್ಮ ಬಗ್ಗೆ ಅವರು ಮೀಟಿಂಗಲ್ಲಿ ಹೇಳ್ತಾ ಇರ್ತಾರಂತೆ ನಮ್ಮ ಹೆಸರುಗಳೆಲ್ಲ ಮೆನ್ಷನ್ ಮಾಡ್ತಾರಂತೆ ನನಗೇನು ಗೊತ್ತು ಯಾರೋ ಒಂದು ಡಿ ಸಿ ಬಿಗೆ ನಾನು ಫೋನ್ ಮಾಡಿದೆ ಹಿಂಗೆ ಕೇಸಿ ಹ್ಞೂ ನೀನು ಸಂಗ್ರಾಮ್ ಸಿಂಗಾ ಡಿ ಜಿ ವಾಸ್ ಮೆನ್ಷನಿಂಗ್ ಯುವರ್ ನೇಮ್ ಐ ಭಾಳ ಅಂತ ಹೇಳಿದೆ ನನಗೆ ಅಯ್ಯೋ ಸರ್ ನನಗೆ ಗೊತ್ತಿಲ್ಲ ಇಲ್ಲ ಭಾಳ ಇದು ಮಾಡ್ತಾಯಿದ್ರಪ್ಪ ಅಪ್ರಿಷಿಯೇಟ್ ಮಾಡ್ತಾಯಿದ್ರು ನಿಮಗೆಲ್ಲ ಅಂತ ಹೇಳಿದೆ ಮೀಟಿಂಗಲ್ಲಿ ಹೋಗೋದು ವಿಶ್ ಮಾಡಿ ಬರಬೇಕು ಎಲ್ಲು ಆಯಿತು ಆಯಿತು ಹೋಗಪ್ಪ ಒಳ್ಳೆ ಕೆಲಸ ಮಾಡು ಥ್ಯಾಂಕ್ ಯು ಸರ್ ಸೊ ಸ್ನೇಹಿತರೆ ಇದು ನಮ್ಮ ಹಿರಿಯ ಪೊಲೀಸ್ ಅಧಿಕಾರಿ ಸಂಗ್ರಾಮ್ ಸಿಂಗ್ ಅವರ ಅನುಭವಗಳು ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ ಮತ್ತಷ್ಟು ಸಂಗ್ರಾಮ್ ಸಿಂಗ್ ಅವರ ಸಂದರ್ಶನ ತರೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಒಳ್ಳೇದಾಗಲಿ ನಮಸ್ಕಾರ